विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्यार्थसिद्धये जीवरनु नीने कुनि सुवे जीवरनु शंकर नारायण नीने कुनि सुवे जीवरनु शंकर नारायण नीने कुनि सुवे जीवरनु
tai kata ta tom tadi ko ta kata ko dem tari ko ta dimi ta dimi ta dimi yanu ta ni ne kuni suve jivaranu Shankara Narayana ni ne kuni suve jivaranu ಸುತ ವಿಘ್ನರ ಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿ ಆತ್ಮಜಗೆ ಕೈ ಮುಗಿದು ಅಂಬು ನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪಡಮುಡುತ ವರ್ಣಿ ಪೆನಿ ಕಥಾಮೃತವ ಮುಂದೆ ರವಿತ ಪಶ್ಚಿಮಾಂಬುಧಿ ಮಂದಿರಕ್ಕೆ ತೆರಳಲ್ಕೆ ರವಿತಾ ಪಶ್ಚಿಮಾಂಬುಧಿ ಮಂದಿರಕ್ಕೆ ತೆರಳಲ್ಕೆ ರಾತ್ರಿಯೊಳು ಮಂದಮತಿ ದಶಕಂಠ ಇತ್ತ ಓಲಗವ ಗವತಾನಿತ್ತ ಮುಂದೆ ರವಿತ ಪಶ್ಚಿಮಾಂಬುಧಿಗೆ ತೆರಳುತ್ತಿರುವ ಹೊತ್ತು ಮುಂದೆ ರವಿ ಹಿಂದೆ ಕತ್ತಲು ಈ ಸ್ಥಿತಿಯಲ್ಲೂ ರಾವಣ ಓಲಗವನ್ನು ಕೊಡ್ತಾನೆ ಓಲಗದಲ್ಲಿದ್ದಾನೆ ಜಯಿಸ್ತಾ ಬಂದ ಶತ್ರು ಈಗಲೂ ಮರದ ಬುಡದಲ್ಲಿದ್ದಾನೆ ಇದು ವಿಶೇಷ ಕೋಟಿ ವರ್ಷದ ಆಯುಷ್ಯ ಕಳೀತೆಷ್ಟು ಅಂತ ಲೆಕ್ಕ ಮಾಡುವುದಕ್ಕಿಲ್ಲ ಕಾರ್ಯನಿರತರಾದವನಿಗೆ ಆಯುಷ್ಯದ ಲೆಕ್ಕ ಸಿಕ್ಕುವುದಿಲ್ಲ ಅಷ್ಟನ್ನೂ ಸಾಧಿಸಿದ್ದೆ ನಮ್ಮ ಸಮಾಧಾನದೊಂದಿಗೆ ರವಿ ಪಶ್ಚಿಮಾಂಬುಧಿಗೆ ಇವತ್ತು ಇಳಿಯುತ್ತಿರುವ ಕಾಲದಲ್ಲಿ ನನ್ನದು ಹಾಗೆಯೋ ಅಂತ ಒಂದು ಕ್ಷಣ ಕಣ್ಣೋಯ್ತು. ಆದರೇನು ನಾನು ಮಾಡಿದ್ದೇನು ಕಡಿಮೆ ಅಲ್ಲ, ಹೋರಾಟವನ್ನು ಬಿಡುವವನು ಅಲ್ಲ. ಹೇಳಿದ್ರೆ ಹೌದು, ಮಂದಮತಿ ರಾವಣ ಹೇಳಿದ್ದು ಹಿಂದಿನಿಂದ ಅಲ್ಲ, ಹಿಂದಿನಿಂದ ನೋಡಿ ಮುಂದಿನಿಂದ ನೋಡಿ ಹೇಳಿಲ್ಲ. ಅದೇ ಬರುವುದು. ಕೆಲವರು ಕೆಲವರನ್ನು ಯೋಚಿಸುವಾಗ, ವಿಮರ್ಶೆ ಮಾಡುವಾಗ, ಮಾಪನ ಮಾಡುವಾಗ ಅವರ ಕಣ್ಣಿನಿಂದ ನೋಡಿ ಯೋಚಿಸ್ತಾರೆ. ನನಗೆ ಲೋಕದಲ್ಲಿ ಬಂದ ಸಮಸ್ಯೆ ಇದು. 10 ತಲೆಯಲ್ಲಿ ನಾನು ಆಲೋಚನೆ ಮಾಡಿದ್ದನ್ನು 1 ತಲೆಯವರು ವಿಮರ್ಶೆ ಮಾಡುದು ಸರಿ ಬರುವುದಿಲ್ಲ. ಹುಚ್ಚು ಮನಸ್ಸಿನ 10 ಮುಖ ಅಲ್ಲ ಇದು, ಸಾಧನೆ 10 ಮುಖ. ಒಳಗುಂಟು ರಾವಣನ 11.5 ಮುಖ. ಅಲ್ಲಲ್ಲಿ 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 ಕಾಣಿಸಿದ್ದೇನೆ, ಪೂರ್ತಿ ಕಾಣಿಸಲಿಕ್ಕೆ ಇವತ್ತು ನಾಳೆ ಅವಕಾಶ ಸಿಗ್ತದೇನೋ ಅಂತ ಒಂದು ಅಪ್ರಜ್ಞಾಪೂರ್ವಕವಾದ ಭಾವ ಸ್ಫುರಿಸ್ತಾ ಉಂಟು. ಎಲ್ಲಿಂದ ಎಲ್ಲಿಗೆ ಬಂದೆ ನಾನು? ಒಂದು ಕಡೆಯಿಂದ ರಾಕ್ಷಸೀಯತೆ,
ಇನ್ನೊಂದು ಕಡೆಯಿಂದ ಬ್ರಹ್ಮ ಶಕ್ತಿ ವಿಶ್ರವಸಪುತ್ರನಾಗಿ ಕೈಕಸಾಜಾತನಾಗಿ ಹುಟ್ಟಿದರೂ ಹುಟ್ಟುವಾಗ ಸೊಂಟದ ಉಡಿದಾರಕ್ಕೆ ಗತಿ ಇರಲಿಲ್ಲ. ಹರಕು ಬಟ್ಟೆಯನ್ನು ಮರದ ಬೇರಿಗೆ ನೇತಾಡಿಸಿ ತೂಗಿದವಳು ನಮ್ಮಮ್ಮ. ಇವತ್ತು ಲಕ್ಷ ಕೋಟಿ ಮಕ್ಕಳಿಗೆ ಚಿನ್ನದ ತೊಟ್ಲು ಕಟ್ಟಿಸಿದ್ದೇನೆ. ಅದರಲ್ಲಿ ಹುಟ್ಟಿದವರಿಗೆ ಪಾಪ, ನಾನು ಹೇಗೆ ಹುಟ್ಟಿ ಬೆಳೆದಿದ್ದೇನೆ ಅಂತ ಗೊತ್ತಿಲ್ಲ, ಗೊತ್ತಿರಬೇಕಾಗಿಯೂ ಇಲ್ಲ. ಶ್ರೀಮಂತಿಕೆಯಲ್ಲೇ ಹುಟ್ಟಿ ಬೆಳೆದವರ ಪರಿಸ್ಥಿತಿ ಹಾಗೆ ಉಂಟು. ಯಾರ ಕೈ ಶುದ್ಧ, ಯಾರ ಬಾಯಿ ಶುದ್ಧ ಅಂತ ಕಾಯ್ತಾ ಯಜ್ಞೋಚ್ಚಿಷ್ಟವನ್ನು ಭುಂಜಿಸಿಕೊಂಡಿದ್ದವರು ನಮ್ಮವರು. ಹಗಲು ತಿರುಗಲಿಕ್ಕೆ ಬಿಡುವುದಿಲ್ಲ, ರಾತ್ರೇ ತಿರುಗಬೇಕಷ್ಟೆ. ರಾತ್ರಿ ತಿರುಗಿದ್ರೆ ರಾತ್ರಿ ಇಂಚಾರರು ಅಂತ ಆಯ್ತು. ಆಯ್ತಾ, ದೂರ ನಿಲ್ಲು ಅಂತ ಹೇಳುದು, ಮತ್ತೆ ಅಸ್ಪೃಶ್ಯ ಅಂತ ಅವನನ್ನು ಹೇಳುದು, ಅವ ಹತ್ರ ಬರುವುದು ಹೇಗೆ? ಮಾಲಿ ಸುಮಾಲಿ ಮಾಲ್ಯವಂತರ ಕಾಲದಲ್ಲಿ ವೈಭವದಲ್ಲಿದ್ದಂತಹ ನಮ್ಮ ಜನಾಂಗ ಲಂಕೆ ನಮ್ಮದಾಗಿತ್ತು. ವಿಷ್ಣು ಚಕ್ರಕ್ಕೆ ಹೆದರಿ ಪಾತಾಳ ಲೋಕವನ್ನು ಸೇರಿದರು. ಕೈ ಕಳ್ಕೊಂಡು ಬಾಯಿ ಕಳ್ಕೊಂಡು ಮುಖ ಇಲ್ಲದೆ ಪೂರ್ವಾಮರರಾಗಿದ್ದ ನಾವು ದುಸ್ಥಿತಿಗೆ ಮುಟ್ಟಿದ್ದೆವು. ಹಿಂದೊಮ್ಮೆ ಆಗಿತ್ತಂತೆ ಘನವಿದ್ವಾಂಸನಾದ ಮಹಿಷಾಸುರನ ಕಾಲದಲ್ಲಿ. ನೆಗಾಡಬೇಡಿ, ವಿದ್ವಾಂಸನೇ ಮಹಿಷ. ಅವ ಎಮ್ಮೆ ರೂಪದಲ್ಲಿ ಮಾಡ್ತಾ ಇದ್ದ ಹುಂಕಾರವನ್ನು ಜನ ವಿನೋದ ಮಾಡ್ತಾರೆ. ಹೇಳ್ತಾ ಇದ್ದದ್ದು ಪ್ರಣವ ಓಂಕಾರ, ಹೇಳುವ ಕ್ರಮ ಕೋಣನದ್ದು ಅಷ್ಟೇ. ಆದ್ರಿಂದ ಎಲ್ಲ ಕೋಣಗಳು ಇವತ್ತು ಹೇಳುವುದು ಅದನ್ನೇ, ಓಂಕಾರವನ್ನೇ. ಹೇಳುವ ರೀತಿ ಬೇರೆ, ಅರ್ಥ ಆಗಲಿಲ್ಲ ಜನರಿಗೆ. ಶಂಖ ದುರ್ಗಾದಿ ರಾಕ್ಷಸರು ಮೂಗು ಕಳ್ಕೊಂಡು ಕಿವಿ ಕಳ್ಕೊಂಡು ನಾಯಕತ್ವವನ್ನು ಹುಡುಕಿಕೊಂಡು ಬಂದರು. ಒಂದು ದೇಶ ಒಂದು ಸಮುದಾಯ ಪೆಟ್ಟು ತಿಂದು 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 ಸಹಿಸಿ ಸಹಿಸಿ ಒಂದು ಒತ್ತಡಕ್ಕೆ ಸಿಕ್ಕಿಬಿದ್ದಾಗ ಉದ್ಭವ ಆಗ್ತದೆ. ಅವತಾರ ಅಂತ ಕೆಲವರು ಹೇಳ್ತಾರೆ, ನಾನು ಅವತಾರ ಅಂತ ಹೇಳುದಿಲ್ಲ, ನಾನು ಉದ್ಭವ ಅಂತ ಹೇಳುದು. ಅದು ಇಲ್ಲಿಂದಲೇ ಉದ್ಭವಿಸಬೇಕು. ಹಾಗೆ ಒಂದು ಒತ್ತಡಕ್ಕೆ ಸಿಕ್ಕಿದ ಜನಾಂಗದ ಮಧ್ಯೆ ಬೆಳೆದು ನಿಂತವ ನಾನು. ನಾಯಕತ್ವಕ್ಕಾಗಿ ಕಾಯ್ತಾ ಇತ್ತು ನಮ್ಮ ಸಮಾಜ. ನಮ್ಮಮ್ಮನ ಹನಿ ಕಣ್ಣೀರಿನಿಂದ ರಾಜಕೀಯ ಪ್ರಜ್ಞೆಯನ್ನು ಬೆಳೆಸಿಕೊಂಡವ ನಾನು. ತೊಡೆ ಮೇಲೆ ಸುಖವಾಗಿ ಮಲಗಿದ್ದಾಗ ಬಿದ್ದ ಕಣ್ಣೀರು, ಏನಮ್ಮ ಅಳ್ತಾ ಇದ್ದಿ, ನೋಡಲ್ಲಿ ನಮ್ಮ ಲಂಕೆ ಈಗ ಬೇರೆಯವರದ್ದಾಗಿದೆ. ನಮ್ಮವನೇ ಆದರೂ ಪರಕೀಯನಾದ ವೈಶ್ರವಣ ಅಲ್ಲಿದ್ದಾನೆ. ಆ ಹೊತ್ತಿಗೆ ಎದ್ದು ನಿಂತವ ಮತ್ತೆ ಮಲಗಲಿಲ್ಲ ನಾನು. ಸಾಧನೆ ಮಾಡಿದೆ, ನಮ್ಮವರಿಗೆ ಬಡಿದೆಬ್ಬಿಸಲಿಕ್ಕೆ ಭಾಷಣವೂ ಮಾಡಿದೆ. ನಮಗೆ ಅನ್ಯಾಯ ಆಗಿದೆ, ತುಳಿದಿದ್ದಾರೆ ಶತಮಾನಗಳಿಂದ ಹಾಗೆ ಹೀಗೆ. ಆದರೆ ಹಾಗೇ ಹೇಳ್ತಾ ಹೋದರೆ ಜನಾಂಗದ ಉದ್ಧಾರ ಆಗುವುದಿಲ್ಲ, ಅದು ಹೇಳ್ತಾ ಇರಬೇಕು. ಅದು ಒಂದು ಮುಖ. ಅವರ ಹಾಗೆ ಆಗಲಿಕ್ಕೆ ನಾವೇನು ಮಾಡಬೇಕು? ಅದಕ್ಕೆ ವೇದವನ್ನು ಅಭ್ಯಾಸ ಮಾಡಿದೆ. ಅದರಿಂದ ಏನು ಮಾಡಬಹುದು ಅಂತ ನೋಡಲಿಕ್ಕೆ, ಮತ್ತು ಅದರಲ್ಲಿ ಏನು ತಪ್ಪುಂಟು ಅಂತ ನೋಡಲಿಕ್ಕೆ. ಆದ್ರಿಂದಲೇ ಉಳಿದವರು ಋಗ್ವೇದದಿಂದ ಮಾಡಿದರೆ ನಾನು ಅಥರ್ವಣದಿಂದ ಆರಂಭ ಮಾಡಿದೆ. ಸಾಧನೆಯಲ್ಲಿ ರಾವಣ, ವೇದಜ್ಞತೆಯಲ್ಲಿ ರಾವಣ, ಸಂಗೀತದಲ್ಲಿ ರಾವಣ, ತಪಸ್ಸಿನಲ್ಲಿ ರಾವಣ. ಯಜ್ಞಕುಂಡಕ್ಕೆ ನನ್ನ ತಲೆಗಳನ್ನೇ ಕೈಯಿಂದ ಚಿವುಟಿ ಚೆಲ್ಲಿದವ. ಯಾರಿದನ್ನು ಹೇಳುದಿಲ್ಲ, ಸೀತಾಪಾರ ಮಾಡಿದವ ಅಂತ ಮಾತ್ರ ಹೇಳು. ಹೀಗಿದ್ದವ ಸೀತಾಪಾರ ಯಾಕೆ ಮಾಡಿದ ಅದು ಹೇಳುವುದಿಲ್ಲ. ಅಷ್ಟು ವಿಮರ್ಶೆ ಇಲ್ಲ ನಮ್ಮಲ್ಲಿ. ಎಂಥದೋ ಒಂದು ನಾಲ್ಕು ಜನ ಹೇಳ್ತಾರೆ. ಹೋ, ಲೋಕದಲ್ಲಿ ಕೆಲವರು ಯಂತ್ರ ಪುರುಷರು, ಯಾರು ಹೇಳಿದ್ದನ ಹೌದಾ ಹಾಗ ಹಾ ಈಗ ಹೀಗೆ. ಅಂಥ ಜನಾಂಗಕ್ಕೆ ಒಂದು ಆತ್ಮಪ್ರಜ್ಞೆಯನ್ನು ತೋರಿಸುವ ನಾಯಕತ್ವ ಬೇಕು. ಅದು ಸ್ವಲ್ಪ ಬಿರುಸಾಗಿ ಕಾಣಬಹುದು, ಅದೆಲ್ಲ ಸಮುದಾಯದಲ್ಲಿ ಸ್ವಲ್ಪ ಬೇಗ ಬರ್ತದೆ, ಕೆಲವರಿಗೆ ತಡವಾಗಿ ಬರ್ತದೆ. ಕೈಲಾಸ ಕೈ ಮೇಲೆ ಬಿದ್ದಾಗ ಕೈಲಾಸದಡಿಯಲ್ಲಿ ಕೈ ಸಿಕ್ಕಿಕೊಂಡಿತು ಅದೆಲ್ಲ ಹೇಳಬೇಕಾದ್ದು. ಆ ಹೊತ್ತಿಗೂ ರಾವಣನ ಬಾಯಲ್ಲಿ ಬಂದದ್ದೆಂಥದ್ದು? ಸಾಮವೇದ. ರಾವಣ ಕೂಗಿದರೆ ಸಾಮವೇದ, ನೆಗಾಡಿದರೆ ಯಜುರ್ವೇದ, ಚಿಂತನೆ ಮಾಡಿದರೆ ಉಪನಿಷತ್ತು, ಕಾರ್ಯಕ್ಕೆ ತೊಡಗಿದರೆ ಋಗ್ವೇದ, ಅಂತರಂಗದಲ್ಲಿ ವೇದ ಅಂತ. ಇದು ರಾವಣ. ಶಿವನ ಐದು, ಬ್ರಹ್ಮನ ನಾಲ್ಕು, ಮತ್ತೊಬ್ಬನದ್ದು ಒಂದು, ಅವನ ಹೆಸರು ಹೇಳುವುದಿಲ್ಲ ನಾನು, ಅದು ಹತ್ತು. ಅದ್ವೈತದ ಮುಖ ಒಳಗುಂಟು. ಯೋಚನೆಗೆ ಕೆಲವು, ಭೋಗಕ್ಕೆ ಕೆಲವು, ಆಕ್ಷೇಪಿಸುವುದಕ್ಕೆ ಕೆಲವು, ಸಾಧನೆಯನ್ನು ಹೇಳುವುದಕ್ಕೆ, ನಾಯಕತ್ವಕ್ಕೆ. ಅದು ನಮ್ಮವರನ್ನು ಸರಿ ಮಾಡಬೇಕಾದ್ರೆ
ಹೇಳಬಾರ್ದು ನಾನು, ಕಷ್ಟ ಉಂಟು. ಅಯೋಧ್ಯೆಯಲ್ಲಿ ಕಾಲಿಗೆ ಹಾಕುವುದನ್ನು ಸಿಂಹಾಸನದ ಮೇಲೆ ಇಟ್ಟರು ಆಗ್ತದಲ್ಲ, ಮತ್ಸರ ಆಗ್ತದೆ ನನಗೆ. ಇಲ್ಲಿ ಬಡಿಗೆ ಹಿಡಿದು ಕೂತರು ನಡೆಯುವುದಿಲ್ಲ. ರಾಕ್ಷಸರು, ರಾಕ್ಷಸ ಶಬ್ದಕ್ಕೆ ಸಾಧಕ ಅಂತಲ್ವ ಅರ್ಥ. ನಾವು ರಕ್ಷಿಸ್ತೇವೆ ಅಂತ ಹೊರಟವರು. ಎಲ್ಲ ಕಾಲಗಳಲ್ಲಿ ರಕ್ಷಕರು ಆರಕ್ಷಕರು ಹಾಳು ಮಾಡ್ತಾರೆ. ಪೂರ್ವಾಮರಾಗಿದ್ದವರು ಎಂ ರಕ್ಷಾಮಹೇ, ತಪ್ಪಿಬಿದ್ದರು ನಮ್ಮವರು ಕೂಡ, ತಪ್ಪು ಮಾಡಲಿಲ್ಲ ಅಂತಲ್ಲ. ಇವರನ್ನು ಒಟ್ಟು ಮಾಡಿ ಸರಿ ಮಾಡಬೇಕಾದ್ರೆ ಕಷ್ಟಪಟ್ಟೇ ಸಾರ್ಥಕ್ಯ ಉಂಟು. ಲೋಕದಲ್ಲಿ ಉಳಿದ ನಾಯಕರು ತಮ್ಮಂದಿರನ್ನು ದುಡಿಸಿ ಅಣ್ಣ ಮೆರೆಯುವುದು, ನಾನು ಹಾಗಲ್ಲ. ಒಬ್ಬ ತಮ್ಮನಿಗೆ ನಿದ್ರೆ ಅಂದರೆ ಭೋಗ ಅಂತ ಅರ್ಥ, ಅವನು ನಿದ್ರೆ ಮಾಡ್ತಾನೆ ಅಂತಲೇ ಅಲ್ಲ. ಮತ್ತೊಬ್ಬ ದೇವರ ಪೂಜೆಗೆ ವಿಭೀಷಣ ಬಿಟ್ಟು ಹೋದ. ಎರಡು ಶ್ರೀಮನ್ನಾರಾಯಣ ಮಂದಿರಗಳಿಗೆ ಬಾಗಿಲಾಕಿದ್ದೇನೆ, ಯಾವಾಗ ತೆಗೀಲಿಕ್ಕೆ ಮುಹೂರ್ತ ಜ್ಯೋತಿಷ್ಕರು ಹೇಳಲಿಲ್ಲ. ಅವರಲ್ಲಿ ಹೋದಾಗ ತೀರ್ಥಪ್ರಸಾದ ನಾನು ಸ್ವೀಕಾರ ಮಾಡಿದ್ದೇನೆ, ಒಳ್ಳೆ ಅನ್ನಲಿಲ್ಲ. ಕೋಟಿ ಶಿವಾಲಯಗಳನ್ನು ಕಟ್ಟಿಸಿದ್ದೇನೆ. ಎಲ್ಲ ಬಂದರು ನಮ್ಮವರು ಸೇರಿಕೊಂಡರು. ರಾವಣ ಬಲೆ, ಕೆಲವರು ಹೇಳಿದರು ನಾನಿದ್ದೇವೆ ನಿಮ್ಮೊಟ್ಟಿಗೆ, ಕೆಲವರು ಹೇಳಿದರು ನನ್ನ ಮುಂದೆ ಅಲ್ಲ ಹಿಂದಿನಿಂದ ನಾವೇ ಹೇಳಿದ್ದವನಿಗೆ ಇದೆಲ್ಲ ಮಾಡಲಿಕ್ಕೆ. ಯಶಸ್ಸಿಗೆ ತಂದೆ ಎಂದಿರ ಹಲವರು, ಅಳುವ ಮಗುವಿಗೆ ತಾಯಿ ಒಬ್ಬಳೆ, ತಂದೆಯೂ ಬರುವುದಿಲ್ಲ ಹತ್ತಿರ. ಅದರಲ್ಲಿ ಸಂತೋಷ ಪಟ್ಟಿದ್ದೇನೆ ನಾನು. ಏರಿ ದೇವತೆಗಳನ್ನು ಬಗ್ಗಿಸಿದೆ, ಇಂದ್ರನನ್ನು ಎಳೆದು ತರಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಹುಲ್ಲು ಕಚ್ಚು ಹಾಕಿದ ರಾವಣ ಇವತ್ತು ಮುಂದೇನು ಅಂತ ಯೋಚಿಸುವಲ್ಲಿದ್ದಾನೆ. ನಾನೇನು ಬದರಿಕಾಶ್ರಮಕ್ಕೆ ಹೊರಟವಲ್ಲ, ಹೊಡೆದಿದ್ದೇನೆ ಬಡದಿದ್ದೇನೆ, ಪ್ರಬಲವಾದ ಶತ್ರು ಪಕ್ಷವನ್ನು ನಿರ್ಮಾಣ ಮಾಡಿದ್ದೇನೆ, ಪ್ರತಿಪಕ್ಷ ಬೇಕು. ಆದರೆ ಹೀಗುಂಟಾಯ್ತಲ್ಲ, ರಾವಣನ ಉತ್ತರಾಯುಷ್ಯದಲ್ಲಿ ಉತ್ತರದಲ್ಲಿ ಜನಸ್ಥಾನ, ಜನಸ್ಥಾನ ನಮ್ಮದು, ಜನ ಅಂತಂದರೆ ರಕ್ಕಸ, ಪುಣ್ಯ ಜನ. ಜನಾರ್ದನ ಅಂದ್ರೇನು? ಜನಾನ ಅರ್ಧಯತಿ, ಜನರನ್ನು ಕೊಲ್ಲುವುದಾ, ರಕ್ಕಸರನ್ನು ಕೊಲ್ತಾನೆ. ಅದರ ಅರ್ಥ ಏನು? ಜನ ಅಂದರೆ ರಕ್ಕಸರು ಮಾತ್ರ, ಉಳಿದದ್ದು ದನ. ಜನರು ಅಂದರೆ ನಾವೇ. ಅದಕ್ಕಾಗಿ ಮಾನುಷಾದನ್ಯರ ವಧ್ಯತ್ವಂ, ನನ್ನ ವಧೆಗೆ ಯೋಗ್ಯರಾದವರಲ್ಲ ಅಂತ ಒಂದು. ರಾವಣನನ್ನು ವಧಿಸಲಿಕ್ಕಾದರೂ ಅಲ್ಲಿ ಒಂದು ಒಳ್ಳೆಯ ಸೃಷ್ಟಿ ಆಗ್ತದೆ ನೋಡುವ. ಮಹಾಶಿಲ್ಪಿ ಒಬ್ಬ ದೊಡ್ಡ ಶಿಲ್ಪವನ್ನು ಮಾಡಿ ಒಂದು ಸ್ಥಳವನ್ನು ಹಾಗೆ ಬಿಡುವ ಹಾಗೆ ಮಾಡುವವರು ಮಾಡಿ ಅಂತ. ಈಗ ಎಲ್ಲದರ ಮೇಲೆ ಬರೀತಾರೆ ಏನೋ, ಇನ್ನು ನಾನಿರುವಾಗ ಮಾಡಲಿಕ್ಕಿಲ್ಲ. ವೈಭವವಾಯಿತು ಸ್ವರ್ಣಲಂಕೆ. ಒಂದು ಕಾಲದಲ್ಲಿ ರಾಕ್ಷಸರನ್ನು ತಿರಸ್ಕಾರದ ಕಡೆಗಣ್ಣಿನಿಂದ ನೋಡ್ತಾ ಇದ್ರು, ಈಗ ಮತ್ಸರದ ಕಡೆಗಣ್ಣಿನಿಂದ ನೋಡ್ತಾರೆ. ಲೋಕದಲ್ಲಿ ಏನೆಲ್ಲ ಸುವಸ್ತುಗಳು ಉಂಟೋ ಅದು ಲಂಕೆಯಲ್ಲಿ ಉಂಟು, ಲಂಕೆಯಲ್ಲಿ ಏನೆಲ್ಲ ಉಂಟೋ ಅದು ಲೋಕದಲ್ಲಿ ಇಲ್ಲ. ಆ ಆಸೆಯ ಫಲವೇ ಏನೋ, ಒಂದು ಕೊರತೆ ಕಂಡಿತು, ಒಂದು ಸ್ತ್ರೀರತ್ನ ಕಡಿಮೆ ಆಗಿತ್ತು, ಅದನ್ನು ತಂದು ಪೂರ್ತಿ ಮಾಡುವ ಅಂತ. ಕೈಕೇಯ ಮಗ ಅರ್ಥಾತ್ ಕೌಸಲ್ಯಾಸುತ ಕೈಕೇಯ ತಿರುಮಂತ್ರದಿಂದ ಅಲ್ಲಿ ಬಂದ. ಕೈಕಸೆಯ ಮಗನಿಗೆ ಬಂತು ಸಮಸ್ಯೆ, ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಲಂಕೆ, ಯಾವ ಶೂರ್ಪನಖಿ, ಎಂಥದು ವಿಷಯ. ದೊಡ್ಡ ದೊಡ್ಡವರೊಟ್ಟಿಗೆ ಸಣ್ಣ ವಿಷಯಕ್ಕೆ ಜಗಳಾದರೂ ದೊಡ್ಡದಾಗ್ತದೆ, ಸಣ್ಣವರೊಳಗೆ ದೊಡ್ಡ ವಿಷಯ ಆದರೂ ಗಮನಿಸುವುದೇ ಇಲ್ಲ ಯಾರು. ವನವಾಸಕ್ಕೆ ಬಂದ ರಾವಣ ಭಗಿನಿ ಅಂತ ಗೊತ್ತಿದ್ದೇ ಬಹುಶಃ. ಕಿವಿಮೂಗು ಕೊಯ್ದ ಕರ್ಣನ ಸಚ್ಚೇದ, ಕುಲಟೇರಿಗೆ ಕೊಡುವ ಶಿಕ್ಷೆ ಅದು. ಪುರುಷಾತಿಕ್ರಮ ಏನು? ಪುರುಷಾತಿಕ್ರಮ ನಮ್ಮ ಜಾತಿಯಲ್ಲಿ ಉಂಟದು. ಆಗ್ತೀಯ ಮದುವೆ? ನಾ ಒಂದು ತಿಂಗಳು ಒಟ್ಟಿಗಿರುವನ, ಒಂದು ವರ್ಷ ಇರುವನ, ಇಷ್ಟ ಇಲ್ಲಾಂದರೆ ಹೇಳೋದಪ್ಪ ನೋಡಮ್ಮ, ನನಗೆ ಇದೆಲ್ಲ ಸರಿ ಬರೋದಿಲ್ಲ, ಹೋಗು. ಮರಕ್ಕೆ ಕಟ್ಟಿ ಹಾಕುವುದು, ನನಗೆ ಹೇಳಿ ಕಳಿಸುವುದು. ಶ್ರೀಮಾನ್ ರಾವಣನವರಿಗೆ ರಾಮನು ಮಾಡುವ ವಂದನೆಗಳು, ಆ ವಂದನೆಗಳು ಬೇಡ, ಇದು ತಿಳಿಸ್ತಾ ಇದ್ದೇನೆ. ಹೀಗುಂಟು ವಿಷಯ. ತಾನೇ ವಿಷಯವನ್ನು ಸ್ವಂತಕ್ಕೆ ತಕ್ಕೊಂಡ. ಯಾಕೆ? ದೊಡ್ಡ ಸ್ಥಿಕೆ, ದೊಡ್ಡವ್ರ ಮನೆಯಲ್ಲಿ ಹುಟ್ಟಿದವ, ಹುಟ್ಟು ಚಕ್ರವರ್ತಿ, ನನ್ನ ಹಾಗಲ್ಲ. ಸೊಂಟದ ಮೇಲೆ ಕೈ ಇಟ್ಟು ಹೇಳಿದ್ದಾನಂತೆ ಒಬ್ಬ, ಊರನ್ನು ಕಳ್ಕೊಂಡು ಮೇಲೆ ಕೆಳಗೆ ನನ್ನದೇ, ಉಳಿದದ್ದು ಯಾರ್ಯಾರ್ದು. ಅಷ್ಟಾದರೂ ಹೇಳದಿರುವುದಿಲ್ಲ. ಪೊಗರು ಬಂತು, ವಾಯುವ್ಯಾಸ್ತ್ರದಿಂದ ಮಾರೀಚನನ್ನು ಹಾರಿಸಲಿಕ್ಕಾಗ್ತದೆ? ಶೂರ್ಪನಕೆಯನ್ನು ಹಾರಿಸಲಿಕ್ಕಾಗಲಿಲ್ವ? ಮೂಗು ಕೊಯ್ದ ಅಲ್ಲ, ಸ್ತ್ರೀದಾಕ್ಷಿಣ್ಯ ಇಲ್ಲದೆ, ಧರ್ಮಜ್ಞ, ಕೃತಜ್ಞ, ಏಕವಾಕ್ಯ, ದುರಂಧರ,
ಏನೇನು ಏನೇನು ಹೊಗಳಲ್ಪಡ್ತದೆ, ಕೀಟಲೆ ಮಾಡಬೇಕು ಅಂತ ಖಂಡಿತ. ವಸಿಷ್ಠ ವಿಶ್ವಾಮಿತ್ರ ಶಿಷ್ಯ ಬುದ್ಧಿಪೂರ್ವಕ ಮಾಡಿದ್ದಾನೆ, ಕಾಲು ಕರೆದು ಜಗಳ ತಂದಾನೆ, ಬರ್ತೀಯ ರಾವಣ, ನೀ ಹೇಳಿದಾಗೆ ಬರುವುದಿಲ್ಲ ನಾನು, ನನ್ನ ಪರೋಕ್ಷದಲ್ಲಿ ಮಾಡಿದೀಯಾ, ನಿನ್ನ ಪರೋಕ್ಷದಲ್ಲಿ ಮಾಡ್ತೇನೆ. ರಾಮನಂತ ರಾಮ ನನ್ನ ಬಲೆಗೆ ಸಿಕ್ಕಿಬಿದ್ದನೋ ಇಲ್ವೋ, ಸೀತೆ ಕನಕ ಮೃಗವನ್ನು ಬಯಸಿದ್ಲೋ ಇಲ್ವೋ, ಅದು ರಸಿಕತೆ ಅಂತೆ, ಅಭಿರುಚಿಯಂತೆ. ರಾವಣ ಜಿಂಕೆ ಆಗಿದ್ದ ಸೀತೆಯನ್ನು ಬಯಸಿದರೆ ಕಾಮುಕತನವ, ಸೀತೆ ಮೇಲೆ ಕಾಮುಕತನ ಇಲ್ಲ ಅಂತಲ್ಲ, ಗೌಣ ಅದು, ಸಿಕ್ಕಿದರೆ ಸೀತೆ ಬೇಕು, ಸಿಕ್ಕದಿದ್ರೆ ರಾಮನಿಗಿಲ್ಲ ಅಲ್ಲ. ನಮಗೆ ಸಿಕ್ಕದಿರು ಪ್ರತಿಪಕ್ಷಕ್ಕ ನಷ್ಟ ಆದರೆ ದೊಡ್ಡ ಲಾಭ ಅದು, ನಮಗೆ ಅವರು ಬರೋದೇ ಬೇಡ, ಎಲ್ಲಾದರೂ ಬಿದ್ದು ಸಾಯಲಿ, ಅಷ್ಟು ಜನ ಕಡಿಮೆ ಆಯ್ತಾ ಇಲ್ಲ. ಇದು ಯಾಕಲ್ಲ ರಾಜನೀತಿ, ಬರುವುದಿಲ್ಲ ಅಂತ ಮಾಡಿದ್ದೆ. ರಾಮನ ಹೃದಯ ಅಂತ ಸೀತೆ, ರಾಮನ ಮನಸ್ಸಂತ ಸೀತೆ, ಅಬ್ಬ ಆ ದಾಂಪತ್ಯವೇ. ಒಬ್ಬರೇ ಹೆಂಡತಿ ಇರುವವರಿಗೆ ಹಾಗೆಲ್ಲ ಇದ್ದಿತ್ತು, ನನಗೆ ಅರ್ಥ ಆಗುದಿಲ್ಲ ಅದು, ಅಂದರೆ ಒಂದೊಂದು ರೀತಿಯಲ್ಲಿ ಇರುವವರಿಗೆ ಬೇರೆಯವ್ರದ್ದು ಗೊತ್ತಾಗುದಿಲ್ಲ. ಸೀತೆಯನ್ನು ಕಳ್ಕೊಂಡು ಹೃದಯ ಶೂನ್ಯನಾಗಿ ತಲೆ ಕೆಟ್ಟು ಕಾಡು ಮೇಡು ಹಳ್ಳಕೊಳಗಳನ್ನು ದಾಟಿ ಲಂಕೆಗೆ ಬರುವುದಿಲ್ಲ ಅಂತ ತಿಳ್ಕೊಂಡ್ರೆ ಅಬ್ಬ, ಕಪಿ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಿ ಅಲ್ಲಿಯ ಒಂದು ಕಲಹದಲ್ಲಿ ಕೈ ಹಾಕಿ ಅದನ್ನು ಸರಿಪಡಿಸಿ ಎಂಥದೋ ಮಾಡಿ ವಾಲಿಯನ್ನು ಪರಾನ್ಮುಖವತೆಯಿಂದ ಕೊಂದು ಸೇತು ಕಟ್ಟಿ ಲಂಕಾ ಪ್ರವೇಶ ಮಾಡಿ, ರಾತ್ರಿ ಬಂದ ಮಂಗನನ್ನು ಹಿಡಿಲಿಕ್ಕೆ ನಮಗಾಗಲಿಲ್ಲ. ಸೇತು ಕಟ್ಟಲಿಕ್ಕೆ ನಾನು ಯಾಕೆ ನಿರೋಧ ಮಾಡಲಿಲ್ಲ, ಇಷ್ಟು ರಕ್ಕಸರಿದ್ರಲ್ಲ ಮಾಯಾವಿಗಳು, ಯಾಕೋ ನನಗೆ ಅರ್ಥ ಆಗುವುದಿಲ್ಲ. ಬಹುಶಃ ಬರಲಿ ಅಂತ ಮನಸ್ಸಿನಲ್ಲಿರಬಹುದು, ಒಳಗೆ ಬರಲಿ ನೋಡುವ. ಶತ್ರು ಕ್ಷೇತ್ರದಲ್ಲಿ ರಾಮನ ಸೈನ್ಯ ಮೆರೀತದೆ, ರಾಕ್ಷಸೇಶ್ವರನಾಗಿ ರಾವಣ ಇದ್ದಾನೆ, ಪ್ರಜ್ಞೆ ಇಲ್ಲದೆ ಹೊಗಳುವಾಗ ರಾಕ್ಷಸ ಶಬ್ದ ಅವರಿಗೂ ಬೇಕು, ಸಾಧನ ರಾಕ್ಷಸ, ಅಮಾತ್ಯ ರಾಕ್ಷಸ, ಅದಲ್ಲೆಲ್ಲ ರಾಕ್ಷಸ ಬೇಕು, ಬೈಯುವಾಗ ರಕ್ಕಸ, ಅದು ಸ್ವಲ್ಪ ತದ್ಭವ ಮಾಡೋದು. ಆದರೂ ಯಾವಾಗಲೋ ಬರಬಹುದಾಗಿದ್ದದ್ದು ಅನರಣ್ಯನ ಕಾಲದಲ್ಲಿ ಇವತ್ತು ಬಂತು ಸಂಘರ್ಷ, ಇದರಲ್ಲಿಲ್ಲ, ಸಂಘರ್ಷ ಕೊಟ್ಟಿದ್ದೇನೆ ತಂದಿದ್ದೇನೆ, ಇಷ್ಟೆಲ್ಲ ನಡೆದು ಹೋಯಿತು, ನನ್ನ ಕಾಲದಲ್ಲಿ ಆದ ಉತ್ಕರ್ಷ. ಕೇಳೋರು ಕೇಳ್ತಾರೆ, ಶೂರ್ಪನಖೆಯ ಮೂಗಿಗೆ ಲಂಕೆಯ ಬೆಲೆಯೇ, ಒಂದು ಕ್ಷಣಕ್ಕೆ ಹೌದು ಅಂತ ಕಾಣ, ಆದರೆ ಹಾಗಲ್ಲ, ಅದು ಶೂರ್ಪನಖೆಯ ಮೂಗಲ್ಲ, ಅದು ಹೋದದ್ದು ರಾವಣನ ಮೂಗು, ಲಂಕೆಯ ಮೂಗು. ಮೂಗಿಲ್ಲದವರು ಸುಮ್ಮನೆ ಕೂತ್ಕೊಳ್ಬೋದು, ಮೂಗಿದ್ದವರು ಕೂತ್ಕೊಳ್ಬಾರ್ದು. ನಡೀತಾ ಉಂಟು ಸಂಘರ್ಷ, ಯುದ್ಧದ ವಾರ್ತೆ, ಯುದ್ಧಸ ವಾರ್ತಾ ರಮ್ಯ ಅಂತ ಹೇಳ್ತಾರೆ, ರಮ್ಯವಾಗಲಿಲ್ಲ ನನಗದು, ಹಲವು ಬಲಿದಾನಗಳನ್ನು ಕೊಟ್ಟಾಯಿತು. ಕಳಿಸಿದ್ದೇನಲ್ಲ ಸುಪಾರ್ಶ್ವಕನನ್ನು, ವಾರ್ತೆ ಬಂದೀತಲ್ಲ ನೋಡುವ. ಕಾಳಗದ ಪರಿಗಳನ್ನು ಬೇಡರು ಒಡೆಯ ನೋಡಲಿ, ರಾಕ್ಷಸೋತ್ತಮನಿಗೆ ಜಯವಾಗಲಿ. ಶ್ರೇಯಸ್ತು ಎದ್ದೇಳು, ಪ್ರಭುಗಳ ಪಾದದ್ವಯಕ್ಕೆ ವಿನಮ್ರ ಪ್ರಣಾಮಗಳು. ಆಗಲಪ್ಪ, ಯುದ್ಧದೂತನಲ್ಲವೇ, ಹೋದದ್ದು ಸುಪಾರ್ಶ್ವಕನೊಂದಿಗೆ. ಹೌದು, ಯಾವತ್ತೂ ಇಲ್ಲಿ ಯುದ್ಧ ಆರಂಭ ಆಯಿತು. ಪ್ರಥಮ ದಿವಸದಿಂದ ಇವತ್ತಿನವರೆಗೆ ಪ್ರತಿದಿನವೂ ಯುದ್ಧರಂಗಕ್ಕೆ ನಾನು ಹೋದವ ನಾಯಕರ ಜೊತೆಯಲ್ಲಿ. ಏನಾಯ್ತು ಯುದ್ಧದ ವರ್ತಮಾನಗಳು, ಅದನ್ನು ಯುದ್ಧ ಮುಗಿದ ಮೇಲೆ ಸಂಜೆಯೋ ಅರ್ಧರಾತ್ರಿಯೋ ಬಂದು ತಮ್ಮ ಸಮ್ಮುಖದಲ್ಲಿ ನಿವೇದಿಸಿಕೊಂಡಿದ್ದೇನೆ. ಈ ದಿವಸವೂ ಹಾಗೆ, ಪ್ರತಿ ದಿವಸವೂ ಮೂಲಬಲೆಯಲ್ಲಿ ಸಿಗ್ತದೆ ಅಂತಲೇ ಒಂದು ಅರ್ಥ ಆಗದ ವಿಷಯ ನನಗೆ. ಸುಪಾರ್ಶ್ವಕನು ಮೂಲಬಲದೊಂದಿಗೆ ಯುದ್ಧರಂಗಕ್ಕೆ ಪ್ರವೇಶ ಮಾಡಿದ. ಆ ಬಲ ಎಂಥದ್ದು, ಎಲ್ಲಿ ನೋಡಿದರಲ್ಲಿ ನಮ್ಮ ಬಲಯುತರಾದಂಥ ರಾಕ್ಷಸರನ್ನೇ ಕಾಣ್ತಾ ಬಂದ.
ಎದುರಿಗೆ ಬಂದಂತ ವಾನರನ್ನೆಲ್ಲ ಯುದ್ಧದಲ್ಲಿ ದೆಸೆಗೆಡಿಸಿದ್ದನ್ನೇ ನೋಡ್ತಾ ಬಂದೆ. ಕೇಳುವ ಕೇಳುವ ಮುಂದೇನಾಯ್ತು? ಸುಪಾರ್ಶ್ವಕನ ಪರಾಕ್ರಮ, ಅವನ ಪರಾಕ್ರಮದ ಪರಾಕಾಷ್ಠೆ. ಇದನ್ನು ನೋಡಿ ನಾನು ಆನಂದಿಸುತ್ತಾ ಇರುವ ಸಂದರ್ಭದಲ್ಲಿ ಒಂದು ವಿಚಿತ್ರ ನಡೆದು. ಏನಾಯ್ತು? ಚಿತ್ತವಿದು ಕಳಕುಲ ತಮ ಸಾರ್ವಭೌಮ, ಚಿತ್ತವಿದು ಕಳಕುಲ ತಮ ಸಾರ್ವಭೌಮ, ರಣವೃತ್ತಾಂತಗಳನ್ನು ಶೀಘ್ರದಲ್ಲಿ, ರಣವೃತ್ತಾಂತಗಳನ್ನು ಶೀಘ್ರದಲ್ಲಿ ಪೃಥ್ವಿಬಾಯಿ ಬಿಡುವ ದನದೊಳು ನಮ್ಮ ಮೂಲ ಬಲ, ಪೃಥ್ವಿಬಾಯಿ ಬಿಡುವ ದನದೊಳು ನಮ್ಮ ಮೂಲ ಬಲ, ಬಿತ್ತರಿಸಿದೆಲ್ಲ ದೆಸೆಗಳಲ್ಲಿ ಇಷ್ಟು ದಿವಸಗಳ ಯುದ್ಧದಲ್ಲಿ ದೇಹಬಲವನ್ನು ವರಬಲಗಳನ್ನು ಹೊಂದಿದಂತಹ ಎಲ್ಲ ನೇತಾರರ ಜೊತೆಯಲ್ಲಿ ನಾನು ಹೋದವ. ವರ್ತಮಾನ ಹೇಳುವುದಕ್ಕೆ ನಾನೊಬ್ಬನೇ ಹಿಂದಕ್ಕೆ ಬಂದವ. ಹೋದವ ಹೌದು, ವರದಿ ಹೇಳುವವರಿಗೆ ಭಾವನೆಗೂ ಹೊತ್ತಿಲ್ಲ, ಬಂದು ವರದಿ ಹೇಳಬೇಕಲ್ಲ, ಹೇಳ್ತಾ ಬಂದಿದ್ದಿ. ಹೌದು, ಇವತ್ತು ಮೂಲಬಲ ಕಳಿಸಬೇಕಾಗಿ ಬಂದಿತ್ತು. ಮೂಲಧನವನ್ನಾದರೂ ವಿನಿಯೋಗ ಮಾಡಿ ಗೆಲ್ಲುವುದಕ್ಕಾಗ್ತದೋ ನೋಡುವ ಅಂತ ಹೊರಟದ್ದು. ನಿಮ್ಮ ಭರವಸೆಯನ್ನು ಸತ್ಯವನ್ನು ಆಗಿಸುತ್ತಾನು ಎಂಬ ರೀತಿಯಲ್ಲಿ ಸುಪಾರ್ಶ್ವಕನ ನೇತಾರತ್ವ ಬೆಳೆಯಿತು, ವಿಜೃಂಭಿಸಿತು. ಹೇಳುವುದು ಕೇಳಿದ್ದು ನಾನು, ಬಂಗಾರದ ಗರಿಗಳುಳ್ಳಂಥ ಒಂದು ಪಕ್ಷಿ, ಆ ಸಂಪಾತಿಯ ಮಗನಂತೆ, ಅವನಿಗೂ ಸುಪಾರ್ಶ್ವಕ ಅಂತ ಹೆಸರು ಅಂತ ಯಾರು ಹೇಳಿದ್ದು? ಒಳ್ಳೆ ಪಾರ್ಶ್ವವುಳ್ಳವ, ಪರಾಕ್ರಮವೇ ಗರಿಗಳಾಗಿ ಸುಪಾರ್ಶ್ವಕ ನಮ್ಮ ನಾಯಕ ಮಾಡಿದಂತಹ ಹೋರಾಟ ಅತ್ಯದ್ಭುತ. ಇಷ್ಟರವರೆಗೆ ನಾನು ವಿವರಣೆ ನಿಮಗೆ ಕೊಟ್ಟದ್ರಲ್ಲಿ ಇವನ ಕುರಿತಾದ ಹೊಸ ಒಂದು ವಿವರಣೆ ಉಂಟು. ಭೂಮಿಯೇ ಬಾಯಿ ಬಿಡ್ತದೋ ಎನ್ನುವಂತಹ ರೀತಿಯಲ್ಲಿ, ಬಾಯಿ ಬಿಟ್ಟರೆ ನಮಗೆ ಸಾಧ್ಯವಾದೀತು, ಮಂಗಗಳೆಲ್ಲಿಗೆ ಹೋಗುದು ಭೂಮಿ ಬಾಯಿ ಬಿಟ್ಟು? ಲೋಕವೇ ಬಾಯಿ ಬಿಟ್ಟು ನೋಡ್ತಾ ಉಂಟು ರಾಮ ರಾವಣರ ಸಂಘರ್ಷ. ಇವತ್ತು ನಮ್ಮ ಸುಪಾರ್ಶ್ವ ಹೋದಾಗ ಭೂಮಿಯೇ ಬಾಯಿ ಬಿಡುವ ತರನಾಗಿ ಹೋಯಿತು. ಅವನ ಶಬ್ದಕ್ಕೆ, ಅವನ ವಿಕ್ರಮಕ್ಕೆ, ವಿಕ್ರಮಕ್ಕೆ ದಿಕ್ಕು ದೆಸೆ ಇಲ್ಲದೆ ಓಡುವುದಕ್ಕೆ ಆರಂಭಿಸಿದ್ರು ಬಂದಂತಹ ವಾಹನಗಳೆಲ್ಲ ಕಪಿಸಂದು. ಏನು ಆ ಜಯ ಸಿರಿಯ ಬಿರು ಮುಡಿಗೆ ಕೈಕಿಗೆ ಎಳ್ಕೊಂಡು ಬರ್ತಾನೆ ನಮ್ಮ ಪ್ರಭು, ಪ್ರಭುವಿನ ಪ್ರತಿನಿಧಿ ಅಂತ ಯೋಚನೆ ಮಾಡಬೇಕು. ಮಾಡಿದ್ರೆ ಒಂದು ಧನುಷ್ಟಂಕಾರ, ಅದನ್ನು ಹಿಡಿದು ಬಂದಂತಹ ವ್ಯಕ್ತಿ ಏನು ಅಂತ ಹೇಳಿ, ಏನಾಯ್ತು ಏನಾಯ್ತು? ಗುಣಕ್ಕೆ ಮತ್ಸರ ಉಲ್ಟೆ ಧನುಜ ಕೇಳಾರಾಮ, ಗುಣಕ್ಕೆ ಮತ್ಸರ ಉಲ್ಟೆ ಧನುಜ ಕೇಳಾರಾಮ, ಘನಶರಾಸನದ ವಿದ್ಯೆಯಲ್ಲಿ ಆರಾಮ, ಘನಶರಾಸನದ ವಿದ್ಯೆಯಲ್ಲಿ ಮನುಮಥಾರಿಯ ಭಗವನಲ್ಲೋ, ಮನುಮಥಾರಿಯ ಭಗವನಲ್ಲ ಮಿಕ್ಕಿನ ಧನುಜ ಬಣಕುಗಳು ಪಾಡೆ ಸಮರದಲ್ಲಿ, ಮನುಮಥಾರಿಯ ಭಗವನಲ್ಲ ಮಿಕ್ಕಿನ ಧನುಜ ಬಣಕುಗಳು ಪಾಡೆ ಸಮರದಲ್ಲಿ, ಮಧ್ಯಾಹ್ನದ ಹೊತ್ತಿನಲ್ಲಿ ಮಧ್ಯಾಕಾಶಕ್ಕೆ ಬಂದಂತಹ ಸೂರ್ಯನಾರಾಯಣ ನೆತ್ತಿಯನ್ನು ಸುಡುವಂತ ಉಪಕ್ರಮವನ್ನು ಮುಗಿಸಿ ಇನ್ನೇನು ಪಡುಗಡಲನ್ನು ಸೇರಬೇಕು ಎನ್ನುವಂತಹ ಸಂದರ್ಭದಲ್ಲಿ ಕೋಲ್ ಮಿಂಚಿನ ಹಾಗೆ ಬಂದುಬಿಟ್ಟ ರಾಘವ ರಾಮಚಂದ್ರ. ಆ ಧನುಸನ್ನು ಹಿಡಿಯುವ ಕ್ರಮದಿಂದಲೇ ಧನುಸ್ಸು ಅವನಿಗೆ ಆಳಾಗಿ ಹೋಗಿದೆ, ಬಿಲ್ಲಾಳು ಇದ್ದಾನೆ, ನೋಡಿದ ತಕ್ಷಣ ಗುರುತಿಸಿಕೊಳ್ಳಬಹುದು ಸ್ವಾಮಿ. ಧನುರ್ವಿದ್ಯೆಯಲ್ಲಿ ನನ್ನನ್ನು ಬಿಟ್ಟರೆ ಅವನೇ ಹಾಗೆ ಅಂತ ಬಂದ ತಕ್ಷಣದಲ್ಲಿ ಅವನು ಗೆದ್ದಿದ್ದಾನೋ ಅಂತ ಕೇಳಿದ್ರೆ ಇಲ್ಲ, ಪ್ರಬಲವಾದಂತಹ ಹೋರಾಟ ನಡೆಯಿತು ನಮ್ಮ ಸುಪಾರ್ಶ್ವಕ ಪ್ರಭುಗಳ ಪ್ರತಿನಿಧಿಗೂ ಆ ರಾಮಚಂದ್ರನಿಗೂ. ಸುದೀರ್ಘವಾದಂತಹ ಹೋರಾಟದಲ್ಲಿ ಪರಾಕ್ರಮದ ಪರಾಕಾಷ್ಠೆಯನ್ನು ಮೆರೆಸಿದಂತಹ ಯಾವ ಸುಪಾರ್ಶ್ವಕ, ಯಾರು ಕಲಿ ಸುಪಾರ್ಶ್ವಕಗೆ ಕಲಿ ಸುಪಾರ್ಶ್ವ ಯಾರು ಸರಿ? ಆರೂ ಸರಿ ಉಂಟವನಿಗೆ, ಉದ್ಯಮ ಸಾಹಸ ಧೈರ್ಯ ಬುದ್ಧಿ ಶಕ್ತಿ ಪರಾಕ್ರಮ. ಏಳನೇದ್ದೇನೋ ರಾಮನಲ್ಲಿ ಇತ್ತೋ ಏನೋ ಗೊತ್ತಾಗಲಿಲ್ಲ ನನಗೆ, ಆರು ನಮ್ಮಲ್ಲಿ ಉಂಟಲ್ಲ ಆಮೇಲದ್ದುಂಟು. ರಾಮನು ಬಿಟ್ಟಂತಹ ಬಾಣ ಯಾವ ಕ್ರಮದಿಂದ ಬಿಟ್ಟನೋ, ಯಾವ ಬಾಣವನ್ನು ಬಿಟ್ಟನೋ ನನಗೆ ಅರ್ಥವಾಗಲಿಲ್ಲ.
ಇಷ್ಟೆಲ್ಲ ಮಾಡಿದಂತಹ ಸುಪಾರ್ಶ್ವಕ ಕ್ಷಣ ಮಾತ್ರದಲ್ಲಿ ಧರಾಶಾಯಿಯಾದ ಪ್ರಾಣವನ್ನು ಕಳೆದುಕೊಂಡ ಸ್ವಾಮಿ. ಕಳ್ಕೊಂಡೆವು, ಅದರ ಅಭ್ಯಾಸ ಆಗಿದೆ. ಮುಂದೆ ಪ್ರಭು, ಅದು ಅದು ಯಾವುದು? ಯುದ್ಧದ ವಿಷಯ ಮುಗಿಯಿತು. ಅದು ಅಲ್ಲ, ನಾನು ಮುಗಿಸಿ ಯಾವತ್ತು ಹೋಗುವುದೇ? ಈಗ ಹೋಗುವುದಕ್ಕೆ ಮನಸ್ಸಿಲ್ಲ. ಅದು ಹೇಳುವುದ ಬೇಡ, ಹೇಳುವುದ ಬೇಡ. ಅಷ್ಟು ಹೇಳಿದ ಮೇಲೆ ಹೇಳ್ತಿ ಅಂತ ಖಂಡಿತ. ಪ್ರಭು ಸನ್ನಿಧಿಯಲ್ಲಿ ನನ್ನ ಮಾತನ್ನು ಸ್ವೀಕರಿಸುವಲ್ಲಿ ಪ್ರಭುಗಳು ಔದಾರ್ಯವನ್ನು ತೋರಿಯಾರು ಎನ್ನುವಂತಹ ಧೈರ್ಯ. ಈವರೆಗಿನ ಯುದ್ಧದ ವರದಿ ಯಾವಾಗಲೂ ಬಂದು ಹೇಳುವಂತಹದ್ದು ಅದು ಇದ್ದಾಗ ಹೇಳುದು, ಭಾವುಕತನ ಏನಿಲ್ಲ ಅದರಲ್ಲಿ. ಈಗ ನಿನ್ನದುಂಟ? ಇಷ್ಟು ಸುದೀರ್ಘ ಯುದ್ಧವನ್ನು ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಧಾರಾಳವಾಗಿ ಹೇಳು. ಗೂಢ ಬ್ರಹ್ಮನೊಳು ಹಾಗೆ ಮಾಡಿ ಕೆಡದಿರು ಬರಿದೆ, ಗೂಢ ಬ್ರಹ್ಮನೊಳು ಹಾಗೆ ಮಾಡಿ ಕೆಡದಿರು ಬರಿದೆ, ಹಾಗೆ ಮಾಡಿ ಕೆಡದಿರು ಬರಿದೆ. ಬೇಡು ಸುಖ ಭೋಗವಾತನಲಿ, ನೀ ಬೇಡು ಸುಖ ಭೋಗವಾತನಲಿ. ನಾಡ ಮಾತಲ್ಲ ದಯ ಮಾಡು ರಾಮನ ಪದಕ್ಕೆ, ನಾಡ ಮಾತಲ್ಲ ದಯ ಮಾಡು ರಾಮನ ಪದಕ್ಕೆ. ನೀಡು ದಶ ಶಿರವ ಭಕ್ತಿಯಲಿಯ, ಚಿತ್ತಕ್ಕೆ ಪಥ್ಯವಾಗದಂತಹ ಮಾತುಗಳನ್ನು ನಾವು ತಿಳ್ಕೊಂಡದ್ದು ಪ್ರಭುಗಳಿಗೆ ಹಾಗಾಗಿದೆಯಲ್ಲೋ ಗೊತ್ತಿಲ್ಲ. ಅಂತಹ ಮಾತುಗಳನ್ನು ಆಡಿದ ಹಲವಾರು ಮಂದಿಯನ್ನು ಶಿಕ್ಷಿಸದೆ ಬಿಟ್ಟಂತಹ ಔದಾರ್ಯ ನಿಮ್ಮಲ್ಲಿದೆ ಎನ್ನುವ ಧೈರ್ಯದಿಂದ ಈಗ ಅಂತಹದೇ ಮಾತು ನಾನು ಆಡುವುದಕ್ಕೆ ತೊಡಗುವುದು. ನನಗೂ ಆ ಕ್ಷಮೆ ಇರಬೇಕು. ನಿಮ್ಮ ರಾವಣ ರಾಕ್ಷಸ ಲೋಕದಲ್ಲಿ ಕೊಟ್ಟ ಸಂಸ್ಕಾರದ ನಮ್ಮವರು ಮೊದಲು ನಾಯಕರು ಬಾಯಿ ತೆಗೆದ್ರೆ ಬಾಯಿ ಹಿಡಿಯುದು ನಮ್ಮದಾಗಲ್ಲ. ಯಾವುದೇ ವಿಷಯ ಹೇಳಿ ಅವ್ರು ಹೇಳಿದ್ದನ್ನು ಕೇಳ್ತೇವೆ, ಅವ್ರು ಹೇಳಿದಾಗೆ ಕೇಳುವುದಿಲ್ಲ ಅಷ್ಟೆ. ಆದಿ ಭಿನ್ನಯಿಸಿಕೊಳ್ತೇನೆ. ತಾವು ಏರಿದಂತಹ ಎತ್ತರ, ಈ ಲೋಕ ವಿಖ್ಯಾತಿ, ಅದೆಷ್ಟು ಸುದೀರ್ಘ ಕಾಲದ್ದು ಅಂತ ತಮ್ಮ ಆಯುಷ್ಯವನ್ನು ಪರಿಗಣಿಸಿದ್ರೆ, ಇಷ್ಟು ದೀರ್ಘಕಾಲದಲ್ಲಿ ಯಾವ ಖ್ಯಾತಿಯನ್ನೋ ವಿಖ್ಯಾತಿಯನ್ನೋ ತಾವು ಪಡೆದಿದ್ದೀರೋ, ಇನ್ನು 50 ಮುಟ್ಟದ ರಾಮ ಪಡ್ಕೊಂಡಿದ್ದಾನೆ ಅಂತ ಖ್ಯಾತಿಯನ್ನು ಅಂತ ನನಗೆ ಅನ್ನಿಸೋದು. ಲೋಕವಿಖ್ಯಾತವಾದಂಥ ಕೀರ್ತಿಯನ್ನು ಪಡೆದಿದ್ದಾನೆ. ತಿಳಿದವರು ಹೇಳಿದಂಥ ಮಾತುಗಳನ್ನು ಕಿವಿಯಾರೆ ಕೇಳಿದಾಗ, ಒಬ್ಬ ಮನುಷ್ಯ ಮಾತ್ರನಾದವನು ಮಾಡುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥ ಕೆಲಸಗಳನ್ನು ರಾಮಚಂದ್ರ ಮಾಡಿ ತೋರಿಸ್ತಾ ಬಂದಿದ್ದಾನೆ. ಮನುಷ್ಯ ಅಲ್ಲ, 16 ಆಗುವ ಮೊದಲಿಂದ ಅಮಾನುಷ್ಯವಾದ ಕೃತ್ಯಗಳಿರಬಹುದು, ಮನುಷ್ಯ ಸಹಜವಾದ ಕೃತ್ಯಗಳಿರಬಹುದು, ಅವನಿಂದ ನಡೆದು ಹೋಯಿತು. ಕೇಳಿದ್ದನ್ನೆಲ್ಲ ನಾನು ಯುದ್ಧರಂಗದಲ್ಲಿ ಯೋಚನೆ ಮಾಡ್ತಾ ಮಾಡ್ತಾ ಯುದ್ಧರಂಗದಲ್ಲಿ ನೋಡಿದರೆ, ಅವನ ಮುಖಾವಲೋಕವನ್ನು ಮಾಡಿದಾಗ, ಬ್ರಹ್ಮ ಅಂತ ಒಂದು ಉಂಟಂತೆ, ಏನು ಅಂತ ನಿಮಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ, ಒಂದು ಕಲ್ಪನೆ ನನ್ನ. ಬ್ರಹ್ಮವು ಬ್ರಹ್ಮನು ಅಂತ ಎರಡು, ನೀನು ಹೇಳೋದು ಉಂಟು ಬ್ರಹ್ಮ, ಬ್ರಹ್ಮ ಹೌದು, ಅದು ಯಾವಾಗಲೂ ಗೊತ್ತಿಲ್ಲದ್ದು, ಅದು ನಮಗೆ ಗೊತ್ತಿಲ್ಲದೆ ನಿಗೂಢ, ಅದು ಬಹಳ ಗೂಢವಾದ ನಿಗೂಢ ಅಂತ ಮಾಡುವ. ಆ ರಾಮಚಂದ್ರನಲ್ಲಿ ಕ್ಷಮಿಸಬೇಕು, ಆ ನಿಗೂಢವಾದಂತಹ ಬ್ರಹ್ಮನನ್ನು ನಾನು ಕಂಡೆ ಸ್ವಾಮಿ. ಕರ್ಣಾಕರ್ಣಿಕೆಯಾಗಿ ಕೇಳಿದಂತಹ ಮಾತಿಗೂ ನನ್ನ ಪ್ರತ್ಯಕ್ಷ ದರ್ಶನಕ್ಕೂ ಹೋಲಿಸಿ ನೋಡುವಾಗ ನನ್ನ ಮನಸ್ಸು ಸಾರಿ ಹೇಳ್ತದೆ, ಹೌದು ಹೌದು ಹೌದು. ವಿವರಣೆಗೆ ಸಿಕ್ಕದ ಒಂದು ಅನುಭವ ನಿನಗಾಗಿದೆ ಅವನನ್ನು ನೋಡುವಾಗ. ಹೌದು ಹೌದು ಹೌದು. ಅದರ ಮೇಲೆ ಏನು ಹೇಳುವುದು ನೀನು? ಅದನ್ನು ಆಧಾರ ಆಗಿಟ್ಟುಕೊಂಡು ಅದು ಹೌದು ಅಂತಾದ್ರೆ ನಾವೇನು ಮಾಡಬೇಕು ಅಂತ ಒಂದು ಪ್ರಶ್ನೆ. ಹೌದು ಹೌದು, ನಿನ್ನ ಅಭಿಪ್ರಾಯ ಹೇಳು. ಪ್ರಭು, ನಮಗಿಂತ ಹೆಚ್ಚು ಭಾಗ್ಯವಂತರು ನೀವು. ಅದೇಗ, ನಮಗೆ ದೇವರಿಗೆ ನಮಸ್ಕರಿಸೋದಕ್ಕೆ ಒಂದು ತಲೆ ಸನ್ನಿಧಾನಕ್ಕಷ್ಟ ಅಲ್ಲ, ನಮಗಿಂತ 10 ಭಾಗ್ಯವನ್ನು ಪಡ್ಕೊಳ್ಳುವಂತ ಮಹಾಯೋಗ್ಯತೆ ತಮ್ಮಲ್ಲುಂಟು. ಆ ಕಾರಣದಿಂದ ಶ್ರೀರಾಮಚಂದ್ರ ವೈರತ್ವವನ್ನು ಮಾಡಿದವರಾಗಲಿ ಮಿತ್ರತ್ವವನ್ನು ಮಾಡಿದರಾಗಲಿ ಏನನ್ನು ಗಳಿಸಿದ್ದಾರೆಯೋ ಅಂಥದ್ದನ್ನು ಗಳಿಸುವಂತಹ ಪ್ರಯತ್ನ ನಾವು, ಅದರ ಜೊತೆಗೆ ನಮ್ಮ ಲಂಕವನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡುವುದಕ್ಕೊಂದು ದಾರಿಯನ್ನು ಕಂಡುಕೊಂಡಿದ್ದೇನೆ, ನಾನು ಕಂಡುಕೊಂಡಿದ್ದೆ. ಆಗಿ ಹೋಯ್ತು, ನಿನ್ನದು ತಕ್ಕ ನೀನು. ಜನಕ್ಕಿದೆ, ಇವನು ಕೊಟ್ಟು ಬಿಡೋಣ, ಇನ್ನೊಬ್ಬರು ಹೆಂಡತಿ ನಮಗೆ ಯಾಕೆ, ನಿಮಗೂ ಬೇಕು, ಕೊಟ್ಟು ಬಿಡುವುದಪ್ಪ. ಏನೋ ಒಂದು ಸಂದರ್ಭದಲ್ಲಿ
ದಪ್ಪ ಸ್ವರದಲ್ಲಿ ಮಾತಾಡಿದೆ ತಮ್ಮ ನಾನು, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ದ, ಬಾರೋ ಹೋಗು ಒಳಗೆ ಹೋಗು ಅಂತ ವಿಭೀಷಣ ದೇವರನ್ನು ಕರ್ಕೊಂಡು ಬರೋದು. ಈ ಹತ್ತು ತಲೆಗಳಿಂದ ರಾಮಚಂದ್ರನ ಪಾದವನ್ನು ತಮ್ಮ ಕಿರೀಟಗಳಿಂದ ಬೆಳಗಿದಿರಿ ಅಂತಾದರೆ ಈ ಹಿಂದೆ ಏನಿತ್ತು? ಅದಕ್ಕಿಂತ ಹತ್ತು ಪಟ್ಟು ಭೋಗ ಭಾಗ್ಯಗಳನ್ನು ಅನುಭವಿಸುತ್ತಾ ನಾವೆಲ್ಲ ಮತ್ತೆ ಸ್ವರ್ಣ ಲಂಕೆಯಲ್ಲಿ ಬಹುದೀರ್ಘ ಜೀವನವನ್ನು ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ. ಕೃಪೆ ಮಾಡಬೇಕು ದೇವರು ಅಂತ. ಒಪ್ಪುತ್ತೇನೋ ಬಿಡ್ತೇನೋ, ರಾವಣನ ದೂತ ಹೌದು ಹೌದು. ಒಂದು ತಲೆಯಲ್ಲಿ ನಮಸ್ಕಾರ ಅಲ್ಲ, ಒಂದು ಸಲಕ್ಕೆ ಹತ್ತು ನಮಸ್ಕಾರ ಆಗ್ತದೆ ಅಲ್ವಾ? ರಾಮನಿಗೆ ಎರಗಿದ್ರೆ ಹತ್ತು ತಲೆಯಿಂದ ಆಗುವ ಪ್ರಯೋಜನ ನನ್ನ ದೂತ ಕಂಡುಕೊಂಡದ್ದು ನೋಡಿ. ನಿನಗೆ ಅಡ್ಡ ಮಾತಾಡುವುದಿಲ್ಲ, ಭಾವನೆಯಿಂದ ನಿಷ್ಠೆಯಿಂದ ಬಂದ ಮಾತು, ಯೋಚಿಸ್ತೇನೆ ಹೋಗು. ಸ್ವಾಮಿ, ಇಷ್ಟು ಹೇಳೋದಕ್ಕೊಂದು ಪ್ರಬಲವಾದ ಕಾರಣ ಉಂಟು. ಏನು? ಪ್ರತಿ ದಿವಸ ಯುದ್ಧ ಮುಗಿದ ಮೇಲೆ ಸ್ಪಷ್ಟ ಇದೆ ನನಗೆ, ಯಾರಿಗೆ ಬಂದದ್ದು ನಿವೇದನೆ ಮಾಡಿಕೊಳ್ಬೇಕು ಅಂತ. ಈಗ ತಾವೇ ನಾಳೆ ಯುದ್ಧಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಾಗ ನಾನು ಬಂದರೆ ಯಾರಿಗೆ ಅದನ್ನು ನಿವೇದನೆ ಮಾಡಿದೆ ಅನ್ನೋಂಥ ಸ್ಥಿತಿ ಬರಬಾರ್ದು, ಬರಬಾರ್ದು. ನಾಳೆ ಹೇಳಲಿಕ್ಕೆ ಉಂಟೋ ಇಲ್ಲೋ ನಿನಗೆ ಅಂತಲ್ವಾ, ಇದೇ ಕೊನೆಯ ವರದಿ ಆಗ್ತದ ಅಂತಲ. ಅಲ್ಲ, ಹೇಳುವುದು ಯಾರಿಗೆ? ಭಲೆ ಆಲೋಚನೆ ಮಾಡುವ ಹೋಗು. ಏನು ಹೇಳಿದ? ಇಂತೆಂದ ಚಾರ ಅರ ದಶಾನನನು ಚಿಂತಿಸುತ್ತಲ ದಶಾನನನು ಅಂತರಂಗದಿ ಬಳಲಿ ಮಯ ಜಾತೆ ಗೃಹ ಕೈದಿಯು ಅಂತರಂಗದಿ ಬಳಲಿ ಮಯ ಜಾತೆ ಗ್ರಹ ಕೈದಿಯೋ ಇಂತು ಶೋಕಿಸು ತೀರ್ಥನವನು ಗೃಹ ಕೈದಿ ಇಂತು ಶೋಕಿಸು ತೀರ್ಥನವನು ದೂತ ಗೂಢ ಬ್ರಹ್ಮನಳು ಹಾಗೆ ಮಾಡಿ ಕೆಡದಿರು ಬರಿದೆ ನೀಡುದಶ ಶಿರವ ಭಕ್ತಿಯಲ್ಲಿ. ಅಬ್ಬ, ನನ್ನ ಮನಸ್ಸೊಪ್ಪದ ವಿಷಯ ಹೇಳಿದ್ರು, ಒಂದು ಸಾರ್ಥಕ್ಯದ ಅನುಭವ ಆಯ್ತು ನನಗೆ. ಲಂಕೆಯಲ್ಲಿ ಕೊಟ್ಟ ಕೊನೆಯ ಹಂತದಲ್ಲಿರುವ ಒಬ್ಬ ಸೇವಕನ ಸಂಸ್ಕಾರ ಏನು? ಇಷ್ಟು ಕಳ್ಕೊಂಡ ರಾವಣ ಬದುಕಬೇಕು. ಒಂದು ಗೂಢ ಬ್ರಹ್ಮನಿಗೆ ನೋಡಿ ಹೆಡ್ಡ ಅವಿದ್ಯಾವಂತನ ಚಿಂತನೆ ನೋಡಿ, ಹತ್ತು ನಮಸ್ಕಾರ ಆಗ್ತದಂತೆ ಒಂದು ಸಲ ಮಾತಾಡು. ಆಹಾ, ಇದು ಇದು ರಾವಣ ಮಾಡಿದ ರಾಕ್ಷಸ ಕುಲೋದ್ಧಾರ ಸಾಲ್ದ? ಅಯೋಧ್ಯೆಯಲ್ಲಿ ಕಾಡಿಗೆ ಹೋಗುವಾಗ ರಾಮನಿಗೆ ಎಂತದ ಹೇಳಿದರು? ಹುಲಿ ಉಂಟು ಮಗ, ಸಿಂಹ ಉಂಟು, ನಿನ್ನನ್ನು ತಿಂತದೆ ದೇವರಂತ ಹೇಳಲಿಲ್ಲ ಅವರ ಅಪ್ಪನು. ರಾವಣನ ದೂತ ಹೇಳಿದ. ಈಗ ಯಾರು ನಮ್ಮನ್ನು ರಾಕ್ಷಸರು ಅಂತ ಹೇಳುದು? ಇಷ್ಟು ದೊಡ್ಡ ವಿದ್ವಾಂಸರು ದೂತನೇ ಇರುವಾಗ ರಾವಣನ ನಾಯಕತ್ವವನ್ನು ಇನ್ನೂ ನಮ್ಮ ಜನಾಂಗ ಬಯಸ್ತದೆ ಎನ್ನುವುದಕ್ಕೂ ಸಾಕ್ಷಿ ಅಲ್ವಾ ಅದು? ಶರೀರ ಬಳಲಿಲ್ಲ, ಸೈನ್ಯಕ್ಕೆ ಹೋದದಕ್ಕೆ ಹೆದರಲಿಲ್ಲ. ಇಂಥದ್ದು ಬರುವಾಗ ಅಂತರಂಗ ಒಂದು ಸಲ ಅಲುಗಾಡಿ ಹೋಗ್ತದೆ. ನಾ ಏನು ಮಾಡುವ? ನಾಯಕರಾದವರಿಗೆ ಉಳಿದವರಿಗಿರುವ ಸ್ವಾತಂತ್ರ್ಯವೂ ಇಲ್ಲ. ಆಸ್ಥಾನದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕುದ? ನಾಯಕತ್ವ ನೋಡುವವರಿಗೆ ದೊಡ್ಡದು, ಹಿಂದೆ ಮುಂದೆ ಜನ ಉಂಟು, ರಥ ಉಂಟು, ಆಭರಣ ಉಂಟು, ಅದನ್ನು ಹೊರಬೇಕಲ್ವ ಕಿರೀಟವನ್ನು? ಅದೀವನೇ ಅಲ್ವ ಹೊರುವುದು?
ಮೈಂದ ಬಿದ್ದ ಉತ್ತರಿಯೇ ಹೆಕ್ಕಿಕೊಳ್ಳುವುದಕ್ಕಿಲ್ಲ, ಉಳಿದವರೇ ಹೆಕ್ಕಿಕೊಡಬೇಕು. ಇಷ್ಟು ಕಣ್ಣುಗಳ ನೋಟಕ್ಕೊಳಗಾದವ ನಾನು ಅಂತರಂಗದ ಭಾವನೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳಿಕ್ಕೆ ಎಲ್ಲಿ ಹೋಗಲಿ, ಬೇರೆಲ್ಲಿ ಹೋಗುವುದಿಲ್ಲ. ಅಶೋಕವನಕ್ಕೆ ಹೋಗಲಿಯಾ, ಅದೆಲ್ಲ ಸ್ಥಳ. ಇವತ್ತಿಗೂ ಅಂತರಂಗದ ಭಾವನೆಗೆ ನನಗಿರುವುದು ಮಂಡೋದರಿಯ ಗ್ರಹ. ಅರ್ಥ ಮಾಡಿಕೊಳ್ಳೋರು ಅರ್ಥ ಮಾಡಲಿ, ರಾವಣ ಮಂಡೋದರಿಗೆ ಕೊಟ್ಟ ಸ್ಥಾನ ಏನು, ಸೀತೆಗೆ ಕೊಟ್ಟದ್ದೇನು, ಅದು ಹೇಗೆ ಪ್ರತ್ಯೇಕ ಅಂತ. ನನ್ನ ಮಂಡೋದರಿ ನಿಧಾನವಾಗಿ ಬಂದಿದ್ದೇನೆ, ಹತ್ತಿರ ಇಲ್ಲಲ್ಲ. ಪಲ್ಲಂಗದ ಮೇಲೆ ಕೂತ್ರೆ ಕೂತ್ರೆ ಕೂತ್ಕೊಳ್ಳಿಕ್ಕಾಗುವುದಿಲ್ಲ, ಎದ್ರೆ ಹೇಳಲಿಕ್ಕಾಗುವುದಿಲ್ಲ, ಅಡ್ಡ ಮಲಗಿದೆ, ನೆಮ್ಮದಿ ಇಲ್ಲ. ತುಂಬಿಕೊಂಡಿದ್ದಂಥ ಇವತ್ತು ಹೀಗಾಗಿದೆ. ಹೌದಲ್ಲ, ಇದು ನನ್ನ ಕಣ್ಣ ಮುಂದೆ ನಾನೇ ಬೆಳೆಸಿದ್ದು ಹೀಗಾದ್ದು. ಹರನೇ ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಗೈಯಲಿ ಹರನೇ ಶಂಕರ ಪಾರ್ವತಿ ವರನೇ ಮುಂದೆ ಗೈಯಲಿ ಹರನೇ ಶಂಕರನೇ ಪಾರ್ವತಿ ವರನೇ ಮುಂದೆ ಗೈಯಲಿ ಧುರದೊಳು ರಾಕ್ಷಸ ಸೇನೆಯು ಬರಿದಾಯಿತು ಶಿವನೇ ಸೇನೆಯು ಬರಿದಾಯಿತು ಶಿವನ ಧುರದೊಳು ರಾಕ್ಷಸ ಸೇನೆಯು ಬರಿದಾಯಿತು ಶಿವನ ಹರನೇ ಶಂಕರನೇ ಈಶಾನನೇ ಪಾಪಗಳನ್ನು ಹರಿಸುವ ದೋಷಗಳನ್ನು ಹರಿಸುವ ಶಂಕರ ನನ್ನ ಆರಾಧ್ಯ ಮೂರ್ತಿ. ಶಂಕರನ ಆತ್ಮಲಿಂಗವನ್ನು ಪಡೆದವ ನಾನು. ನಾನೇ ಶಂಕರನಾಗಿ ಸ್ವಯಂಭಾವದಿಂದ ಪೂಜೆ ಮಾಡಿದವ. ದಿನಕರ ನುದಿಸುವ ಮುನ್ನ ರಾವಣ ಎದ್ದು ಮಾಡಿದ ಪೂಜೆಗೆ ವೇದವಿದ್ವಿಪ್ರರು ಮಂತ್ರವಿತ್ ಬ್ರಾಹ್ಮಣರು ಬೆರಗಾಗಿದ್ದಾರೆ. ಹರನಿಗೆ ನನ್ನ ಈ ಪ್ರಯತ್ನ ಇಷ್ಟವಾಗಲಿಲ್ವೇ? ಕಾರಣ ಉಂಟು. ಪಾರ್ವತೀವರ ಪಾರ್ವತೀರಮಣನಾದ ಅವನಿಗೆ ನಾನು ಸಾಂಸಾರಿಕವಾಗಿ ಅನ್ಯಾಯ ಮಾಡಿದೆ ಅಂತ ಅನ್ನಿಸಿತ. ಏನೋ, ನಾ ಮಾಡಿದ್ದು ರಾಜಕೀಯ, ನನ್ನ ದೇವರ ಮನಸ್ಸಿಗೆ ಬಿಟ್ಟಾಯ್ತು. ಹೇಗೆ ದುರದಳು ರಕ್ಕಸ ಸೇನೆಯು ಬರಿದಾಯಿತೆ? ಹೌದಾ? ಇದು ಎಷ್ಟು ವರ್ಷ ಆಯಿತು ನಾನು ದಿಗ್ವಿಜಯಕ್ಕೆ ಹೋಗದೆ. ರಾವಣ ದಿಗ್ವಿಜಯಕ್ಕೆ ಹೊರಡ್ತಾನಂತೆ ಅಂತ ಹೇಳಿದರೆ ಸಾಕು, ಕಪ್ಪಗಳು ಬಂದು ಬೀಳ್ತವೆ. ಯಾಕೆ ಮೊದಲೇ ಪೆಟ್ಟು ತಿನ್ನೋದು? ಯಾಕೆ ಹೇಗೂ ಸೋಲಬೇಕಲ್ಲ. ನವಖಂಡ ಪೃಥ್ವಿ ಪಾಲಕರು ನವರತ್ನಗಳನ್ನು ಕನ್ನಡಿಗಳನ್ನಾಗಿ ಮಾಡಿ ನನಗೆ ಕೊಟ್ಟ ಹಾರ ನೋಡಿ ಇದು. ಅದರಲ್ಲಿ ಕಾಣುವ ನನ್ನ ಒಂದು ತಲೆ ಒಂಬತ್ತು, ಇದೊಂದು ಹಾಗೂ ನಾನು ದಶಶಿರ. ಹತ್ತು ತಲೆ ಇಲ್ಲದಿರುವಾಗಲೂ ಹಾಗೆ ಕಾಣುತ್ತೇನೆ ನಾನು. ಅದಕ್ಕೆ ನವಖಂಡ ಪೃಥ್ವಿಪಾಲಕರನ್ನು ಬಗ್ಗಿಸಿದ್ದು ಕಾರಣ. ಆ ದಿನಗಳಿತ್ತು, ಸಾಮಂತರನ್ನು ಕಪ್ಪ ಕೊಡುವುದಕ್ಕೂ ದಿಕ್ಪಾಲಕರನ್ನೆಲ್ಲ ನೋಡ್ತಾ ನೋಡ್ತಾ ಬರ್ತಿದ್ದೆ. ಸ್ವಸ್ತಿ ವಾಚನಕ್ಕೆ ಬೃಹಸ್ಪತಿಗಳು, ಪಂಚಾಂಗ ಶ್ರವಣಕ್ಕೆ ಬ್ರಹ್ಮ, ದೇವತೆಗಳು ನನ್ನ ತೊತ್ತಿರು. ಹೀಗೆ 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 ನೋಡ್ತಾ ಬಂದಾಗ ಕೈಯಲ್ಲಿ ಸಕಲ ರತ್ನಗಳನ್ನು ಹಿಡ್ಕೊಂಡು ವರುಣ ಕಾಯ್ತಾ ಇದ್ದ ನನ್ನನ್ನು ಅಭಿವಾದನ ಮಾಡಿ ಒಪ್ಪಿಸಲಿಕ್ಕೆ. 15ನೇ ದಿವಸಕ್ಕೆ ಅವನ ಮುಖ ನೋಡಿದೆ. ಮನೆಗೋಗಿ ಹೇಳಿದ್ದಾನಂತೆ 15ನೇ ದಿವಸಕ್ಕೆ ನನಗೆ ರಾವಣ ಭೇಟಿ ಕೊಟ್ಟ. ಇಷ್ಟು ದಿವಸ ಆಗ್ತಿತ್ತು ಅಂತ
ಅಂತ ರಾವಣನೇ ತಿರುಗಿ ಅವರೊಡನೆ ತಿರುಗಿದಲ್ಲ, ಅವನಿಗೆ ಸೇತು ಬಂಧನಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ, ಅಲ್ಲಿ ಎಚ್ಚರಿಸಬೇಕಿತ್ತುಕೊಳ್ಳಬೇಕಿತ್ತು. ನಾನು ನಮ್ಮ ಶಬ್ದಕ್ಕೆ ಲೋಕ ನಡುಗುತ್ತಿತ್ತು, ರಾವಣ ಲೋಕ ರಾವಣ ಶಬ್ದವೇ ಇಲ್ಲದವರು ನಾವು, ನಮ್ಮ ಶಬ್ದಕ್ಕೆ ಸ್ವರ್ಗ ನಡುಗಿತ್ತು, ಈಗ ಕಪಿಗಳ ಶಬ್ದಕ್ಕೆ ಲಂಕೆ ನಡುಗುತ್ತದೆ. ಅಬ್ಬ, ಈ ಪತನವನ್ನು ಹೇಗೆ ಸಹಿಸಲಿ, ಎಂಥವರನ್ನು ಕಳ್ಕೊಂಡೆ. ತುಂಗಬಲಾನ್ವಿತ ಸಚಿವರೆಲ್ಲಂಗವಣಯ ಭಟರೆಲ್ಲರು ತುಂಗಬಲಾನ್ವಿತ ಸಚಿವರೆಲ್ಲಂಗವಣಯ ಭಟರೆಲ್ಲರು ಸಂಗರದೊಳು ಮಾಡಿ ಬರಿ ಮಂಗಗಳೊಳು ಕಾದಿ ಸಂಗರದೊಳು ಮಡಿದರು ಬರಿ ಮಂಗಗಳೊಳು ಕಾದಿ ತಂಗಿಯ ಸವಿ ಮಾತಿಗೆ ನಾ ಹಂಗಿಗನಾದುದರಿಂದಲೇ ಸವಿ ಮಾತಿಗೆ ನಾ ಹಂಗಿಗನಾದುದರಿಂದಲೇ ಹಿಂಗಿತು ದಾನವರಾರ್ ಭಟೆ ಭಂಗ ಪಡುವುದೈತೆ ತಂಗಿಯ ಸವಿ ಮಾತಿಗೆ ನಾ ಹಂಗಿಗನಾದುದರಿಂದಲೇ ಹಿಂಗಿತು ದಾನವರಾಟವೇ ಭಂಗ ಪಡುವುದೈತೆ ಹರನೇ ಶಂಕರನೇ ಪಾರ್ವತಿ ವರನೇ ಶಿವನೇ ಎಂತವರನ್ನು ಕಳ್ಕೊಂಡೆ. ರಾಕ್ಷಸ ರತ್ನಗಳು ಮತ್ತೊಮ್ಮೆ ಪಡೆಯುವುದಕ್ಕಿಲ್ಲ. ತುಂಗಬಲಾನ್ವಿತ ಸಚಿವರೇ ನಂಗವಣಯ ಭಟರೆಲ್ಲರೂ, ಕೋಟಿ ಸಂಖ್ಯೆಯ ದಾನವ ಸೈನ್ಯ. ನನಗೆ ಮಾವನೂ ಹೌದು, ನನ್ನ ಉದ್ಧಾರಕ್ಕೆ ಕಾರಕರು ಹೌದು, ಪ್ರಹಸ್ತರು, ಯೂಪಾಂಬಕ, ಶೋಣಿತಾಂಬಕ, ನನ್ನ ಮಕ್ಕಳು. ನನ್ನ ಬೆವರು ಬಿದ್ದಲ್ಲಿ ರಕ್ತ, ರಕ್ತ ಬಿದ್ದಲ್ಲಿ ಪ್ರಾಣ ಕೊಡುವ ಎಂಥ ನಾಯಕರಿದ್ದರು. ಸರ್ಪರೋಮ, ವೃಶ್ಚಿಕರೋಮ, ಮಾಯೆಯಲ್ಲಿ ನಮ್ಮವರು. 32 ಆಯುಧದಲ್ಲಿ ಲೋಕದವರು ಹೋರಾಡಿದರೆ ಆ 32 ಸೇರದಿದ್ದ ಆಯುಧಗಳು ನಮ್ಮವರಲ್ಲಿ ಉಂಟು. ನಡೆಯಲಿಲ್ಲ. ಸಂಗರದಳು ಮಡಿದರು, ಮರಣ ಇದ್ದದ್ದೇ. ಹೋರಾಟಕ್ಕೆ ಹೋಗುವಾಗ ಕಳ್ಕೊಳ್ಳಿಕ್ಕೂ ಸಿದ್ಧನಿರಬೇಕು. ಹೆಚ್ಚು ಸಂಪತ್ತಿದ್ದವನಿಗೆ ವೆಚ್ಚವಾಗುವುದು ಹೆಚ್ಚು. ನನ್ನ ಪ್ರತಿಪಕ್ಷದವನಿಗೆ ವೆಚ್ಚವಾಗಲಿಕ್ಕೆ ಏನುಂಟು? ಅವನ ಅಪ್ಪನದು ಏನೂ ತರಲಿಲ್ಲ. ಇರುವುದು ಮಂಗಗಳು. ಶತ್ರು ಬದುಕಿದ್ರೂ ಗೊತ್ತಾಗುವುದಿಲ್ಲ. ಆದರೆ ನಮ್ಮವರು ಘನ ವಿಕ್ರಮಿಗಳು, ವರಬಲಾನ್ವಿತರು. ಒಬ್ಬೆ ಹಾಕಿ ಆ ಮಾಡಿ ಮಂಗಗಳನ್ನೇ ನುಂಗುತ್ತಾ ಹೋದ ನನ್ನ ತಮ್ಮ ಕುಂಭಕರ್ಣ ಕಳ್ಕೊಂಡು ಬಿಟ್ಟೆ. ಛ, ಕುಂಭಕರ್ಣನು ಮಡಿದನಲ್ಲ. ಇನ್ನೊಬ್ಬ ಸಮಯಕ್ಕೆ ಕೈಕೊಟ್ಟ, ಅವನ ಹೆಸರು ಹೇಳುವ ಹಾಗಿಲ್ಲ. ಈಗ ಉಂಟು ಲೋಕದಲ್ಲಿ ಎಲ್ಲ ಭಿನ್ನಾಭಿಪ್ರಾಯಕ್ಕೂ ಒಂದು ಮಿತಿ ಇರಬೇಕು. ಎಲ್ಲ ಅಲ್ಲಿಂದ ಪ್ರಾರಂಭ. ಸುಖವಾಗಿದ್ದೆ, ಉತ್ಕರ್ಷವನ್ನು ತಲುಪಿದ್ದೆ. 20 ಕೈಯ ರಾವಣನಿಗೆ 200 2,000 2,000,000 ಹತ್ತಗಳಾಗಿ ಎಲ್ಲರೂ ಸೇರಿದರು. ಎಲ್ಲರ ಕೈಗಳು, ಎಲ್ಲರ ದುಡಿಮೆಯಲ್ಲಿ ರಾಕ್ಷಸ ಸಾಮ್ರಾಜ್ಯ ಸ್ವರ್ಣಲಂಕೆ ಬೆಳೆಸಿದೆ. ಲೋಕವೇ ಆಶ್ಚರ್ಯ ಪಟ್ಟಿತು ಈಗುಂಟ ಅಂತ. ಅಪ್ರತಿಹತವಾದ ವಿಕ್ರಮ ವಿದ್ಯೆ. ಆ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೆ ಮಾಡಿದ್ದು ರಾವಣಹಸ್ತ ವೀಣ 20 ಕೈಯಲ್ಲಿ ಬಾರಿಸುವುದು. ನಮ್ಮಂಥವರ ಸಂಶೋಧನೆ ಈಗ ನಮ್ಮ ನಂತರ ಪ್ರಯೋಜನಕ್ಕಿಲ್ಲ. 20 ಕೈ ಇದ್ದವನೇ ಬಾರಿಸಬೇಕಷ್ಟೇ. ಅದನ್ನು ದಿಕ್ಕು ತಪ್ಪಿತೋ ಹೇಗೆ ನನ್ನ ಶೋಧನೆ?
ತುಂಬಿದ ಸಭೆಯಲ್ಲಿ ತಂಗಿ ಸವಿನೋಡಿ ಆಡಿದ್ಲು, ಸೀತೆ ಹಾಗಿದ್ದಾಳೆ, ಸೀತೆ ಹೀಗಿದ್ದಾಳೆ. ಇವತ್ತು ಈ ವಯಸ್ಸಿನಲ್ಲಿ ರಾಕ್ಷಸರು, ಗಂಧರ್ವರು, ಕಿಂಪುರುಷರು ಎಲ್ಲರೂ ಹೆಣ್ಣು ಕೊಡೋದಕ್ಕೆ ಸಿದ್ಧರಾಗಿ ಸಾಲು ಕಟ್ಟಿ ನಿಂತಿದ್ದಾರೆ. ಮಂಡೋದರಿಯ ಗಂಡ ನಾನು, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಎಲ್ಲವನ್ನು ಎರಕ ಮಾಡಿದ ಪೂರ್ಣ ಗರತಿತನದ ಸೌಂದರ್ಯ ನನ್ನ ಮಂಡೋದರಿ. ಅದು ಕಾಮುಕತನದ ಸೌಂದರ್ಯ ಅಲ್ಲ, ಅದು ಅದು ನಿಜವಾದ ಹೆಣ್ತನ. ಅದು ಅವಳ ಗಂಡ ನಾನು. ನನ್ನಿಂದ ಎಷ್ಟು ಪ್ರಾಯ ಸಣ್ಣವಳು ಅಂತ ಲೆಕ್ಕ ಹಾಕಬೇಕಷ್ಟೆ. ಕೋಟಿ ವರ್ಷದ ರಾವಣೆಯಲ್ಲಿ, 30 ವರ್ಷದ ಸೀತೆಯಲ್ಲಿ, ಆ ಸೀತೆಯಲ್ಲಿ ರಾವಣನಿಗೆ ಕಾಮ ಅಂದ್ರೆ ಏನು? ಆ ಹೊತ್ತಿಗೆ ತಂಗಿಯ ಸವಿನುಡಿಗೆ ನಾ ಮರುಳಾದನೆ, ತಪ್ಪಿದನೆ, ಬಿಟ್ಟು ಬಿಡ್ಬೋದಿತ್ತು. ಹೋಗಲಿ, ನಿನ್ನ ಕಿವಿ ಮೂಗು ಕೊಯ್ದ್ರೆ ನೋಡುವ ಮುಂದೆ. ರಾಜನೀತಿ ದಿನಕ್ಕೆ ಹಾಗೆ ಹೇಳಲಿಕ್ಕೆ ಬರ್ತದೆ, ಸಂದರ್ಭ ಬರುವಾಗ ನೋಡುವ. ಹೇಳಲಿಲ್ಲ ನಾನು. ಕಾರಣ ಏನು? ತುಂಬಿದ ಸಭೆಯಲ್ಲಿ ಇನ್ನೂ ನೀನು ಮದುವೆ ಆಗು, ಇನ್ನೂ ಬೆಳೆಸು. ಅಲ್ಲಿ ಹೋಯ್ತಲ್ಲ ಎಲ್ಲ, ಏನು ಮಾಡಿದ ರಾಮ? ನನ್ನ ಅನುಪಸ್ಥಿತಿಯಲ್ಲಿ ನನ್ನ ತಂಗಿಯ ಮೂಗು ಕೊಯ್ದದ್ದು ಮಾತ್ರ ಅಲ್ಲ, ವಿಚಾರಿಸಲಿಕ್ಕೆ ಹೋದ 14,000 ಕರಾದಿಗಳನ್ನು ಕೊಂದು ಕಡದ. ನಮ್ಮದಾದ ಜನಸ್ಥಾನದ ಭೂಮಿಯನ್ನು ಬ್ರಾಹ್ಮಣರಿಗೆ ಕೊಟ್ಟ, ಅಲ್ಲಿ ರಾಕ್ಷಸರಿಗೂ ಕೊಡ್ಬೋದಿತ್ತಲ್ಲ. ಆತ್ಮಾಭಿಮಾನ ಕೆರಳಿತು. ಮೇಲೆ ಹೋದ ಮೇಲೆ ಸಣ್ಣ ಅವಮಾನ ಸಹಿಸಲಿಕ್ಕೆ ಆಗುವುದಿಲ್ಲ. ಏನು ಮಾಡುವ? ಸ್ತ್ರೀನಿಮಿತ್ತವನ್ನು ಸ್ತ್ರೀನಿಮಿತ್ತದಲ್ಲೇ ತೀರಿಸುವ. ಸ್ತ್ರೀನಿಮಿತ್ತದಿಂದ ಬಂದ ವಿವಾದ ಅಲ್ವಾ? ರಾಮನಿಗೆ ಬರುದೊಡ್ಡ ಆಘಾತ ಹೇಗೆ? ಸೀತೆಯನ್ನು ತರುವುದು. ಹೇಗೆ ತರುವುದು? ಸನ್ಯಾಸಿಯಾಗಿ ಹೋಗಿ ತರುವುದು. ಹೇಗೆ? ಸುಂದರ ಪುರುಷನಾಗಿ ಅಲ್ಲ. ಅದು ಯಾಕೆ ಆಲೋಚನೆ ಬಂತ ಗೊತ್ತಿಲ್ಲ. ಮರುಡಾದ್ಲಲ್ಲ, ಕೇವಲ ಮನುಷ್ಯರು ರಾಮ, ಲಕ್ಷ್ಮಣರು, ಸೀತೆ. ಗೊತ್ತಾಯ್ತು ನನಗೆ ಆ ದಿವಸ. ಅದರ ಆಧಾರದಲ್ಲೇ ತಂದೆ, ಆದರೆ ಹುಡುಕಿಕೊಂಡು ಬರುವಾಗ ಸಂದೇಹ ಬರ್ತದೆ. ಹಂಗಿಗನಾಗಿ ಹೋದೆ ನಾನೊಬ್ಬ ಪ್ರಭುವಾಗಿ. ಪಾಪ ನನ್ನ ತಂಗಿ, ನನ್ನಿಂದಲೇ ಒಂದು ಅಪಚಾರ ನಡೆದು ಅವಳಿಗೆ ಬಂದ ವೈಧವ್ಯ ಅದು. ಆ ಅಪರಾಧಿ ಮನೋವೃತ್ತಿಯೂ ಇತ್ತು ಮನಸ್ಸಿನಲ್ಲಿ. ಯಾರಿದ್ದಾರೆ ಪಾಪ ಅವಳಿಗೆ? ಎಲ್ಲರೂ ಹೇಳ್ತಾಳೆ ಈಗ, ಶೂರ್ಪನಕೆಯಿಂದ ಆಯಿತು, ಶೂರ್ಪನಕೆಯಿಂದ. ನಾನು ಹೇಳುದು ಹೇಳುದಿದ್ರೆ ನನ್ನನ್ನು ಹೇಳಿ, ನೀವು ಶೂರ್ಪನಕೆಯಿಂದ ಆಯಿತು ಅಂತ ಹೇಳಬೇಡಿ. ಅವಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಇರುವುದು ನನಗಲ್ವ. ನನ್ನ ಬುದ್ಧಿ ದೋಷದಿಂದ ಆಯಿತು ಅಂತ ಹೇಳಿ ನಾನು ಬೇರೆಯವರ ಮೇಲೆ ಹೊಣೆಯನ್ನು ಹೊರಿಸುವ ನಾಯಕ ಅಲ್ಲ, ಹೊಣೆಯನ್ನು ಹೊತ್ತುಕೊಳ್ಳುವ ನಾಯಕ. ಭಂಗ ಪಡುವುದಾಯ್ತಲ್ಲ, ಹೇಳಿ ಕೇಳಿ. ಏನು ಅಯೋಧ್ಯೆ ಲಂಕೆ ಆಗ, ಏನು ಸಾಮ್ರಾಜ್ಯದಲ್ಲಿಯೋ, ವಿದ್ಯೆಯಲ್ಲಿಯೋ, ಸೈನ್ಯದಲ್ಲಿಯೋ, ಯಾವುದರಲ್ಲಿ ದೊಡ್ಡವ ರಾಮ? ಪೂರ್ಣ ಅರ್ಥ ಆಗಲಿಲ್ಲ ಇವತ್ತಿಗೂ. ರಣಕರ್ಕಶನಾದ ಮೈರಾವಣನನ್ನು ಬರಲಿಕ್ಕೆ ಮಾಡಿದೆ. ಮೈರಾವಣ ಮಾಯಕಕ್ಕೆ ಎದುರಿಲ್ಲ. ಅವನ ದೌರ್ಬಲ್ಯ ಎಲ್ಲ ಏನುಂಟೋ ಅದನ್ನು ಹುಡುಕಿ ಹೊಡೆದ್ರಲ್ಲ. ಅಬ್ಬ, ಎಲ್ಲ ಸಿದ್ಧತೆ ಮೊದಲೇ ಆಗಿತ್ತ ಹೇಗೆ? ಸ್ವಲ್ಪ ಮೌನಾನುಸಂಧಾನ ಮಾಡಿ ಮುಂದಿನ ಬಗ್ಗೆ ಆಲೋಚನೆ ಮಾಡಿ. ದುರುಳ ನೀತೆಯರದೋಳು ತರಹಾರಗೋಳು ತೀರ್ಪ ದುರುಳ ನೀತೆಯರದೋಳು ತರಹಾರಗೋಳು ತೀರ್ಪ ಅಪರಿಯತನರಿತು ಬೇಗ ತರುಣಿ ಮಂಡುದರಿ ಕರಕರಿ ಸೋತ ತರುಣಿ ಮಂಡೋದರಿ ಕರಕರಿ ಸೋತ ತನ್ನ ವರನೆಡೆ ಗೈದಳಾಗ ಅನ್ನುವುದು ಹೀಗೂ ಇರ್ತದಲ್ವೇ? ಸಾವು ಅನ್ನುವುದು ಇಂತಹ ನೋವನ್ನೂ ನಮಗೆ ಕೊಡ್ತದಲ್ವೇ? ಅದು ಈಗಲೇ ಅರ್ಥ ಆದ್ದು. ಸುದೀರ್ಘ ವರ್ಷಗಳ ಕಾಲ ಲಂಕೆಯಲ್ಲಿದ್ದದ್ದು ಕೇವಲ ಆಮೋದ ಪ್ರಮೋದ ಮಾತ್ರ. ಎಲ್ಲಿ ನೋಡಿದರಲ್ಲಿ ಸಂತೋಷ, ಎಲ್ಲಿ ನೋಡಿದರಲ್ಲಿ ಹರ್ಷೋದ್ಗಾರ. ಆದರೆ ಸಹಸ್ರ ಸಹಸ್ರ ವರ್ಷಗಳ ಸಂತೋಷವೆಲ್ಲ
ಕೇವಲ 12 ದಿನಗಳಲ್ಲಿ ಕಣ್ಮರೆಯಾಗಿ ಹೋಯ್ತಲ್ಲ. ನಾವು ಸುಖದಲ್ಲಿ ಇದ್ದದ್ದೆಲ್ಲ ಸುಳ್ಳು, ಕೇವಲ ನೋವಿನಲ್ಲೇ ಸುದೀರ್ಘ ವರ್ಷಗಳಿಂದ ಇದ್ದೇವೆ ಅನ್ನುವ ಭಾಸವಾಗುತ್ತಾ ಇದೆ. ಈಗ ಪ್ರತಿ ಮನೆಯಲ್ಲೂ ಕಣ್ಣೀರು, ಪ್ರತಿ ಮನೆಯಲ್ಲೂ ತಂದೆಯನ್ನೋ ಮಕ್ಕಳನ್ನೋ ಸಹೋದರರನ್ನೋ ಕಳ್ಕೊಂಡಂತಹ ಸ್ತ್ರೀಯರು. ಒಂದು ಕಾಲದಲ್ಲಿ ನಮ್ಮ ಎಲ್ಲರನ್ನು ಈ ರೀತಿಯಾದಂತಹ ಔನ್ನತ್ಯಕ್ಕೆ ಕೊಂಡು ಹೋದ ರಾವಣನ ಧರ್ಮಪತ್ನಿ ಅಂತ ನನ್ನನ್ನು ಯಾರು ಹೆಮ್ಮೆಯಿಂದ ನೋಡ್ತಾ ಇದ್ರೋ ಅವರೆಲ್ಲ ಆಕ್ಷೇಪದ ದೃಷ್ಟಿಯಿಂದ ಕಾಣ್ತಾ ಇದ್ದಾರೆ. ನಿನ್ನ ಗಂಡನ ಕಾರಣದಿಂದ ನಮಗೆ ವೈಧವ್ಯ ಬಂತು, ನಿನ್ನ ಗಂಡನ ಕಾರಣದಿಂದ ನಾವು ಮಕ್ಕಳನ್ನು ಕಳ್ಕೊಂಡೆವು, ಅದು ಬಾಯಿಯಲ್ಲಿ ಆಡುವುದಿಲ್ಲ. ಅವರು ಅವರ ಕಣ್ಣೀರು, ಅವರ ನೋಟ ಅದನ್ನು ಆಡ್ತದೆ. ಹಾಗಾಗಿ ಅಂತಃಪುರದಿಂದ ಹೊರಗೆ ಹೋಗುವುದಕ್ಕೆ ಅಂಜಿದೆ. ಹಾಗೆ ಅಂತಃಪುರದ ಒಳಗೆ ನಾನಿದ್ದೇನೆ ಅಂತಾದರೆ ಕಳ್ಕೊಂಡವರ ನೆನಪು ಮತ್ತೆ 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 ನನ್ನನ್ನು ಬಾಧಿಸ್ತದೆ. ಹಾಗಾಗಿ ಎಲ್ಲಿಯೂ ಸ್ಥಿರ ಇಲ್ಲ ಅಂತ ಆಗಿದೆ. ಒಮ್ಮೆ ಅಂತಃಪುರದ ಒಳಗೆ ಬರ್ತೇನೆ, ಅಂತಃಪುರದ ಒಳಗೆ ಅಸಹನೀಯವಾದಂತಹ ನೋವನ್ನು ಅನುಭವಿಸ್ತಾ ಅಂತಃಪುರದಿಂದ ಹೊರಗೆ ಹೋಗ್ತಾ ಇದ್ದೇನೆ. ಏನಂತೆ, ಒಂದು 10 ಹೆಜ್ಜೆ ಹೊರಗೆ ಹೋಗಿದ್ದೆ, ಆದರೆ ನಮ್ಮ ದಾಸಿಯೊಬ್ಬಳು ಬಂದು ಹೇಳ್ತಾಳೆ, ಮಹಾರಾಜರು ಅಂತಃಪುರಕ್ಕೆ ಬಂದಿದ್ದಾರೆ, ಪಲ್ಲಂಗದಲ್ಲಿ ಮಲಗಿ ಕಣ್ಣೀರಿಡ್ತಾ ಇದ್ದಾರೆ. ಏನರ್ಥ? ಕೆಲವು ದಿನಗಳಿಂದ ನಮ್ಮ ಬಳಿಗೆ ಬಾರದವರು ಈಗ ಈ ಮಂಡೋದರಿ ಅಂತಃಪುರಕ್ಕೆ ಬಂದಿದ್ದಾರೆ, ಪಲ್ಲಂಗದಲ್ಲಿ ಮಲಗಿ ದುಃಖಿಸ್ತಾ ಇದ್ದಾರೆ ಅಂತ ಆದರೆ, ಹಾಗಾದರೆ ಕಠಿಣವಾದಂತಹ ಅವರ ಹೃದಯವು ಕರಗಿರಬಹುದೇ? ಇದೇ ಸರಿಯಾದ ಹೊತ್ತಲ್ವೇ? ಒಂದು 4 ಮಾತುಗಳನ್ನು ಅವರಲ್ಲಿ ಆಡಿ ಸೀತಾದೇವಿಯನ್ನು ಕರೆದುಕೊಂಡು ಬರುವುದಕ್ಕೆ ಮೊದಲೇ ನಾನು ಏನನ್ನು ಆಡಿದನೋ, ಎಳ್ಳಿನಷ್ಟು ಕೆಚ್ಚು ಮನೆಯನ್ನು ಸುಡದಿರುವುದಕ್ಕಿಲ್ಲ ಅಂತ ಆಹುತಿಗೆ ಹೇಳಿದ್ದೆ. ಆದರೆ ಅದೆಲ್ಲವನ್ನು ಧಿಕ್ಕರಿಸಿ ಸೀತೆಯನ್ನು ಕರ್ಕೊಂಡು ಬಂದವರು. ಒಮ್ಮೆ ಅದನ್ನೇ ನೆನಪಿಸಬೇಕು. ಹಾಗಾಗಿ ಅವರು ಎಲ್ಲಿ ಮಲಗಿದ್ದಾರೋ ಅಲ್ಲಿಗೆ ಬಂದಿದ್ದೇನೆ. ಸ್ವಾಮಿ ಕಾಂತ ಮಂಡೋದರಿ, ಕಣ್ಣೀರು ಸುರಿಸ್ತಾ ಇದ್ದೀರ, ಚಿಂತೆಯೇ ಪ್ರಭು? ಚಿಂತಿಸೋ ಪ್ರಾಣ ಕಾಂತ ಪ್ರಾಣಕಾಂತ ಬಲವಂತ ನಿನಗಾದುದೇನು, ಬಲವಂತ ನಿನಗಾದುದೇನು ಪ್ರಾಣಕಾಂತ ಪಂಥವಳಿದು ಪೋದುದೇನು ಪ್ರಾಣಕಾಂತ, ಪಂಥವಳಿದು ಪೋದುದೇನು ಪ್ರಾಣಕಾಂತ, ಸೀತಾ ಕಾಂತನು ತ ಏನಗೈದ, ಸೀತಾ ಕಾಂತನು ತ ಏನಗೈದ ಪ್ರಾಣಕಾಂತ. ಕಾಂತ ಮಂಡೋದರಿ, ನೀವು ಬರುವುದು ನನ್ನ ಅರಿವಿಗೆ ಬರಲಿಲ್ಲ, ಹಾಗಾಗಿ ಸ್ವಲ್ಪ ಹೊರಗಿದ್ದೆ, ಹಾಗೆಯೇ ಬಂದಿದ್ದೇನೆ. ಬಂದ ಮೇಲೆ ಗೊತ್ತಾಯ್ತು ನೀವು ಅಂತಃಪುರಕ್ಕೆ ಬಂದಿರಿ ಅಂತ. ಹಾಗಾಗಿ ಎಲ್ಲಿಯೋ ಹೊರಗಿದ್ದವಳು ತಕ್ಷಣ ಓಡೋಡಿ ಅಂತಃಪುರಕ್ಕೆ ಬಂದವಳಿದ್ದೇನೆ. ಇಷ್ಟು ಹೊತ್ತಿನಲ್ಲೇ ಪಲ್ಲಂಗ ಒದ್ದೆ ಆಯ್ತಲ್ವೇ ಪ್ರಭು? ಕೇವಲ ನಿಮ್ಮದ್ದಾದಂತಹ ಸ್ವರದಿಂದ ಸ್ವರ್ಗದಲ್ಲಿದ್ದವರು ಕಣ್ಣೀರು ಹಾಕುತ್ತಾ ಇದ್ರು. ಆದರೆ ಲೋಕದಲ್ಲಿ ಉಳಿದ ಎಲ್ಲರ ಚಿಂತೆಗೆ ಕಾರಣಕರ್ತರಾದಂತಹ ನೀವೇ ಈ ಹೊತ್ತು ಚಿಂತಿಸ್ತಾ ಇದ್ದೀರಲ್ವೇ? ಬಲವಂತ ನಿಮಗಾದುದೇನು? ಪರಾಕ್ರಮಿಯಾಗಿ
ಕೆಲವೇ ಕೆಲವು ದಿನಗಳ ಹಿಂದೆ ನಾನು ಕೇಳಿದ ನೋಡಿದ ದೃಶ್ಯ ಅದು. ಸುರನರ ಭುಜಂಗಮ ಭುವನ ದಲ್ಲಣ ದಶವದನನಿದ್ದ ನೊಡ್ಡೋಲಗತಿ. ಯಮ ವಾಯು ವರುಣ ನಿರತಿ ಮೊದಲಾದವರು ನಮಗೇನು ತಮಗೇನು ಬೆಸಸು ಬೆಸಸು ಅಂತ ಕೈಗಳನ್ನು ನೀಡಿ ಆಸ್ಥಾನದಲ್ಲಿದ್ದಂತಹ ಭವ್ಯವಾದ ದಿವ್ಯವಾದಂತಹ ಸಂದರ್ಭ ಅದು. ಆ ಹೊತ್ತಿಗೆ ಅಧಿಕಾರಿಯಾಗಿ ಆಜ್ಞೆಯನ್ನು ಮಾಡಿಕೊಂಡಿದ್ದಂತಹ ರಾವಣ ಮಹಾಪ್ರಭು ಈ ಹೊತ್ತು ಹೀಗೆ ಏಕಾಂತದಲ್ಲಿ ಪಲ್ಲಂಗದಲ್ಲಿ ಮಲಗಿ ಕಣ್ಣೀರು ಸುರಿಸುವಂತಹ ಒಂದು ಸನ್ನಿವೇಶ ಬಂತು ಅಂತಾದರೆ ಬಲವಂತನಾದಂತಹ ಮಹಾಪ್ರಭುವಿಗೆ ಏನಾಯಿತು ಅನ್ನುವುದು ಒಂದು. ಇನ್ನೊಂದು, ಚಿಂತಿಸುವಂತಹ ಬಲವಂತ ಯಾರಿಂದಲಾಯಿತು? ಯಾರ ಬಲವಂತದಿಂದ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ ಪ್ರಭು? ಪಂತ ಅಳಿದು ಹೋಯ್ತೆ. ಇಂದು ರಾಮನ ರಣದಿ ಕೆಡಹದೆ ಹಿಂದು ಮುಂದಾನಾದೆನಾದೊಡೆ, ಕೈಯಲ್ಲಿ ಚಂದ್ರಹಾಸವನ್ನು ಹಿಡಿದು ಜಳಪಿಸ್ತಾ ನೀವಾಡಿದಂತಹ ಮಾತು ಅಲ್ಲ. ಪಂಥ ಅಂದರೆ ಪಥ, ದಾರಿ, ಮಾರ್ಗ ಅಂತ ಒಂದುಂಟಲ್ಲ. ಯಾವ ದಾರಿಯಲ್ಲಿ ನಾನು ಸಾಗುತ್ತೇನೆ ಅಂತ ನೀವು ನಿರ್ಣಯ ಮಾಡಿದ್ರೋ ಆ ದಾರಿಯೇ ಮುಕ್ತಾಯವಾಗಿ ನಿಮ್ಮ ಪಂಥ ಏನುಂಟ ಅದುವೇ ಅಳಿದು ಹೋಯ್ತು ಪ್ರಭು. ದಿಗ್ಭ್ರಾಂತರಾಗಿ ನಿಂತು ಬಿಟ್ರೆ ಇನ್ನು ಮುಂದೆ ಏನು ಮಾಡಬೇಕು ಅಂತ. ದಾರಿಯನ್ನು ತೋರಿಸುವವನಾಗಲಿ, ದಾರಿಯನ್ನು ಇಲ್ಲವಾಗಿಸುವವನಾಗಲಿ, ನಿಮ್ಮ ಜೀವನದಲ್ಲಿ ಯಾರು ಅಂತ ನಾನು ಪ್ರತ್ಯೇಕವಾಗಿ ಆಡಬೇಕು ಅಂತ ಇಲ್ಲ. ಯಾವ ಸೀತೆಯನ್ನು ತಂದು ಅಶೋಕವನದಲ್ಲಿ ಇರಿಸಿದ್ರೋ ಅವಳ ಕಾಂತನಾದಂತಹ ರಾಮಚಂದ್ರನ ಇದಕ್ಕೆಲ್ಲ ಕಾರಣ ಅಂತ ನಾನು ಬಲ್ಲೆ. ಆದರೆ ಎಲ್ಲವನ್ನು ಕಳ್ಕೊಂಡ ಮೇಲೆ ಕಣ್ಣೀರು ಹಾಕಿ ಆದರೂ ಏನು ಪ್ರಯೋಜನ? ಲಕ್ಷ ಸಂಖ್ಯೆಯಲ್ಲಿ ಕೋಟಿ ಸಂಖ್ಯೆಯಲ್ಲಿ ನಮ್ಮ ಜೊತೆಗಿದ್ದಂತಹ ಸೈನಿಕರನ್ನೆಲ್ಲರನ್ನೂ ಕಳ್ಕೊಂಡಿದ್ದೀರಿ. ಕಳ್ಕೊಂಡು 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 ಬರಿದಾಗಿ ಇನ್ನು ಉಳಿದದ್ದು ಕೇವಲ ಕಣ್ಣೀರು ಮಾತ್ರ ಅಂತ ಅದನ್ನಾದರೂ ಕಳೆಯುವುದಕ್ಕೆ ಬಂದ್ರಲ್ಲ, ಇನ್ನು ದುಃಖಿಸಿ ಏನು ಪ್ರಯೋಜನ ಪ್ರಭುವೆ? ಮಂಡೋದರಿ, ಚಿಂತಿಸುವುದ್ಯಾತಕ್ಕಿಂತ ಪ್ರಾಣಕಾಂತ. ಹೌದು, ಬಲವಂತ ನಿನಗಾದುದೇನು? ಪರಾಕ್ರಮಿಯಾದಂತಹ ನಿಮಗೇನಾಯಿತು? ಅಲ್ಲ, ನನಗೆ ಅಷ್ಟು ಬಲವಂತ ಏನು ಬಿತ್ತು ಚಿಂತಿಸುವುದಕ್ಕೆ? ರಾವಣ ಚಿಂತಿಸುವವಲ್ಲ. ಯಾರ ಬಲವಂತದಿಂದಲಾಗಿ ಕಣ್ಣೀರು ಬಂತು? ಪಂಥ ಒಳಿದು ಹೋದುದೇನೋ ಪ್ರಾಣಕಾಂತ. ಹೌದು, ಕೊನೆಗಾಡಿದ ಮಾತಂತೂ ಸೀತಾಕಾಂತ ತಾನೇನಗೈದ. ನನ್ನ ಮಂಡೋದರಿ ಆಡಿದ ಮಾತು, ಗರತಿಯ ಮಾತು. ರಾಮ ಅಂತರು ಹೇಳಿಲ್ಲ, ನನ್ನ ಸೀತೆಯ ಗಂಡ ಏನು ಮಾಡಿದ ಎಲ್ಲ ಗೊತ್ತಾಗುವ ಹಾಗೆ ಹೇಳುವುದೇ, ಹಾಗೆ ಇಂಥವಳ ಗಂಡ ಅಂತ ಹೇಳುವುದೇ ಪರಕ್ರಮ ಅದು. ಆದಷ್ಟು ಬೇರೆಯವರ ಹೆಸರನ್ನು ಹೇಳದೆ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಪಂಥ ಒಳಿದು ಹೋದುದೇ ಅಣಕಿಸ್ತೀಯ ಅಂತ ಇರಲಿಕ್ಕಿಲ್ಲ, ಇರಲಿಕ್ಕಿಲ್ಲ. ಈಗ ನನ್ನ ಹೆಂಡತಿ ಅಲ್ಲ ನೀನು, ನನ್ನ ಮಕ್ಕಳ ತಾಯಿ, ಮೊಮ್ಮಕ್ಕಳ ಅಜ್ಜಿ. ಹೀಗಾಯ್ತಲ್ಲ, ಆಯ್ತಲ್ಲ, ಯಾಕಾಗಿರ್ಬಹುದು ಯೋಚಿಸಿ. ಎಲ್ಲರನ್ನೂ ಕಳ್ಕೊಂಡಿರಲ್ಲ, ಹಾಗಾಗಿ ಅಲ್ವೇ ಈ ಕಣ್ಣೀರು? ಅಂದರೆ ಚತುರಂಗ ಸೇನೆಗಾಗಿ ಮರುಗುವಭಿಮತವಲ್ಲ ಕೇಳದಾಗಿ, ಮರುಗುವಭಿಮತವಲ್ಲ ಕೇಳದಾಗಿ ಸುತ ನಿಂದ್ರಜಿತುವ ಕೊಂದು, ಸುತ ನಿಂದ್ರಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ, ಸುತ ನಿಂದ್ರಜಿತುವ ಕೊಂದು ಕಳೆದುದಕ್ಕೆ ವ್ಯಥೆ ಪಡುವೆ ಮನದೊಳಿಂದೋ. ಚಿಂತೆ ಯಾಕೆ ಬಂತು? ಎಲ್ಲವನ್ನೂ ಎಲ್ಲರನ್ನೂ ಕಳ್ಕೊಂಡಿರೋದಕ್ಕಾಗಲ್ವೇ ಚಿಂತೆ? ನೀನು ಹೇಳಿದಿ, ಹಿಂದೆಯೂ ಹೇಳಿದ್ರು ಇದು ಬೇಡ ಅಂತ. ಹೌದು, ಆ ಪಂಥ ಅಳಿದು ಹೋಯ್ತಲ್ವೇ? ಅಲ್ಲವೇ, ಹಿರಿಯರಿಂದ ಮಾತ ಕಳೆದು ಮೀರಿ ಮಾಡಿದ ಪಂಥವಾಗಿ ಹೋಯಿತು ಅಲ್ವೇ? ಬಹಳ ಜನ ನೀನು ಸಹಿತ ತಪ್ಪು ತಿಳ್ಕೊಂಡಿದ್ದೀರಿ. ಚತುರಂಗ ಸೇನೆಗಾಗಿ ಮರುಗುವ ಅಭಿಮತ ಅಲ್ಲ, ಸಂಪತ್ತು ಹೋಯಿತು. ಯಾರು ಮಾಡಿದ್ದು? ನಾ ಮಾಡಿ. ಹೌದು, ಚತುರಂಗ ಸೈನ್ಯ ಯಾರ ಸೈನ್ಯ? ರಾವಣನ ಸೈನ್ಯ. ಹೋಗಲಿ, ಬೇಸರ ಇಲ್ಲ ಅಂತಲ್ಲ,
ರಾವಣನ ಸೈನ್ಯ ಇದು, ಅವರಿಗೆ ಸಾರ್ಥಕ್ಯ ಉಂಟು, ವೀರ ಸ್ವರ್ಗವೂ ಉಂಟು. ವೀರ ಸ್ವರ್ಗ ಸಿಗ್ತದೆ ಅಂತ ಸಾಯ್ಬಾರ್ದು, ಅಂದ್ರೆ ಸಾಯ್ ಬೇಕಾದ ಹಾಗೆ ಸತ್ರ ಸಿಗ್ತದೆ. ನಮ್ಮವರನ್ನು ಕಳ್ಕೊಂಡೆ. ಹೌದು, ಒಂದೇ ಒಂದು ವಿಷಯದಲ್ಲಿ ನಿನ್ನ ಮುಂದೆ ಮೂಕನಾದೆ ನಾನು, ಬಾಯಿ ಇಲ್ಲ. ಯಾವುದು ಪ್ರಭು? ಉತ್ತರ ಇಲ್ಲ. ಆ ಒಂದು ನಷ್ಟ, ಅದಕ್ಕೆ ವಿವರಣೆ ಇಲ್ಲ. ಎಷ್ಟೇ ದೊಡ್ಡ ವಿಷಯ ಆಗಲಿ, ಶತ್ರು ನಿಗ್ರಹದ್ದಾಗಲಿ, ರಾಕ್ಷಸ ಕುಲಕ್ಕೆ ಮರ್ಯಾದೆ ಹೋಗುವುದಾಗಲಿ, ಶೂರ್ಪನಖ ಪ್ರಕರಣವೋ, ಇನ್ನಿತರ ರಾಮನು ಮಾಡಿದಂತಹ ಕೆಲಸಗಳು, ಅದಕ್ಕೆ ಪ್ರತಿಕ್ರಿಯೆ ಅಂತ ಹೇಳೋಣವೋ, ಈ ನಾನು ಕಳ್ಕೊಂಡ ನಷ್ಟಕ್ಕೆ ಅದು ಉದಾಹರಣೆಯ ವಿವರಣೆ ಆಗಲಾರದು. ಯಾವುದು? ನಿನ್ನ ಹೊಟ್ಟೆಗೆ, ನಿನ್ನ ಕರುಳಿಗೆ ಬೆಂಕಿ ಕೊಟ್ಟವ ನಾನು. ಇಂದ್ರಜಿತ್ತುವನ್ನು ಕಳ್ಕೊಂಡೆ ಕೊಂಡೋದರಿ. ಅದು ಅದು ಇಲ್ಲಿ ಹುಟ್ಟಿದ, ಹೌದು, ಇಲ್ಲಿ ಅಂಬೆಗಾಲಿಕ್ಕಿದ, ಅಲ್ಲಿ ಕೈ ಹಿಡಿದು ನಡೆದ, ನೆಟ್ಟಗೆ ನಿಂತು ಕೇಳಿದ್ದೇನವ, ಚಿಂತೆಯೇ ಕೆಲಜೀಯ ರಿಪು ಕುಲದಂತಕನು ತಾನಿರಲು. ಬಲೇ ರಾವಣ, ರಾವಣನ ಎಲ್ಲ ಸೃಷ್ಟಿ ಒಂದು ಕಡೆ ಆದರೆ ಇಂದ್ರಜಿತ್ತು ಒಂದು. ಕಾರಣ ಏನು? ಅದರ ಸೃಷ್ಟಿಗೆ ರಾವಣ ಮಯ ಸುತೇರು ಕಾರಣ. ಲೋಕದ ಮಹಾಶಿಲ್ಪಿಯ ಮಗಳು, ಬಲು ದೊಡ್ಡ ಸ್ತ್ರೀತ್ವದ ಶಿಲ್ಪ ನೀನು. ನೀನು ಕೊಟ್ಟ ಅಮರವಾಗಿದ್ದ ಶಿಲ್ಪವಾಗಿತ್ತದು. ಕಳ್ಕೊಂಡೆ ಇಂದ್ರಜಿತ್ತುವನ್ನು, ಅದಕ್ಕೆ ಪ್ರತ್ಯಾಮ್ನಾಯ ಇಲ್ಲ, ಅದು ಸೃಷ್ಟಿ ಸಾಧ್ಯ ಇಲ್ಲ, ಇನ್ನೊಮ್ಮೆ ಇಲ್ಲ. ಅದು ಮೊದಲೇ ಸಿದ್ಧವಾಗಿತ್ತಂತ ಯಾರಿಗೂ ಗೊತ್ತುಂಟು? 12 ವರ್ಷ ನಿದ್ರಾಹಾರ ತ್ಯಜಿಸಿ ಬದುಕುವುದು, ಶ್ರೀ ಸಂಘವನ್ನು ತ್ಯಜಿಸುವುದು ಅಸಂಭವ ಲೋಕದಲ್ಲಿ. ಅಂಥವನಿಂದ ಮರಣ, ಅಂಥವನೊಬ್ಬ ಇದ್ದ ಅಲ್ಲ ಅಲ್ಲಿ. ಆದರೂ ಸಂಭವಿಸಿತಲ್ಲ. ಅವನಿಗೆ ಹೆಣ್ಣಿನ ಮೂಗು ಕಿವಿ ಕೊಯ್ಲಿಕ್ಕೆ ಮಾತ್ರ ಬರುವುದು ಅಂತ ತಿಳ್ಕೊಂಡಿದ್ದೆ ನಾನು ಆ ಲಕ್ಷ್ಮಣನಿಗೆ. ಇದು ಇತ್ತಲ್ಲ ಅವನಲ್ಲಿ. ಸುತನಿಂದ್ರಜಿತುವ ಕೊಂದು ಕಳೆದವ ನಾನು. ರಾಮಲಕ್ಷ್ಮಣರಲ್ಲ ಅದು, ನಾನೇ. ಯಾಕೆ ಅವನನ್ನು ಈ ಯುದ್ಧಕ್ಕೆ ಬಳಸಿದ್ದುಂಟಲ್ಲ. ನಿನಗೆ ನಾನು ಏನು ಸಮಾಧಾನ ಹೇಳಬಹುದು? ನನ್ನ ಹೆಂಡತಿಯಾಗಿ ವಿಧೇಯಳನ್ನಾಗಿ ಬಾಯಿ ಮುಚ್ಚಿಸಬಹುದು. ಈ ಒಂದು ನಷ್ಟ ಉಂಟಲ್ಲ ನನಗೆ ನಿನಗೆ, ನನ್ನಿಂದ ಹೆಚ್ಚಾಗಿ ನೀನು ನಿತ್ಯ ಅನುಭವಿಸುತ್ತಿರುವ ದುಃಖಕ್ಕೆ ನನ್ನಲ್ಲಿ ವಿವರಣೆ ಇಲ್ಲ ಪ್ರಭು. ಆದರೆ ಅಲ್ಲ ಇಂದ್ರಾರೆ, ಅವನನ್ನು ಕಳಕೊಂಡ ಕಾರಣದಿಂದಲಾಗಿ ಕಣ್ಣೀರು ಸುರಿಸ್ತಾ ಇದ್ದೇನೆ ಅಂತ ಆಡಿದ್ರೆ ಹೌದು ಮಾತ್ರವಲ್ಲ, ನೀವೇ ಹೇಳಿದ್ರಿ ಅಂಥವನೊಬ್ಬ ಆ ವಿರೋಧಿ ಪಕ್ಷದಲ್ಲಿ ಇದ್ದೇನಲ್ಲ. ಹಾಗಾದರೆ ಇಂದ್ರಾರಿಯನ್ನು ಮಣಿಸುವುದಕ್ಕಾಗಿಯೋ ಇಲ್ಲವಾಗಿಸುವುದಕ್ಕಾಗಿಯೋ ಸೃಷ್ಟಿಯಾದದ್ದಲ್ಲ ಅವನು. ಆದ್ರೆ ಹಾಗಾಯ್ತು, ಬಂದು ನಮ್ಮ ಮಗನನ್ನು ಇಲ್ಲವಾಗಿಸಿದ. ಈಗ ನೀವು ಹೇಳುತ್ತೀರಿ ಚತುರಂಗ ಸೇನೆಯನ್ನು ಕಳ್ಕೊಂಡಕ್ಕೆ ದುಃಖ ಅಲ್ಲ ಅಂತ. ಈಗಲೂ ಪರಾಭವ ಒಪ್ಪಿಕೊಳ್ಳಿಲ್ಲ ನಾನು. ಇಂದ್ರಾರಿಯನ್ನು ಅಂದ್ರೆ ನಮ್ಮ ಕಿರಿಯವನವನು. ಈಗ ಕಿರಿಯವನನ್ನು ಇಲ್ಲವಾಗಿಸುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಹಿರಿಯರ ಮಾತು ಮೀರಿದ್ದಲ್ವೇ. ಹಿರಿಯರೆಂದ ಮಾತ ಮೀರಿ ಪ್ರಾಣ ಕಾಂತ ಹಿರಿಯರೆಂದ ಮಾತ ಮೀರಿ ಪ್ರಾಣ ಕಾಂತ ಬಲು ಗರ್ವದಿಂದ ಮೆರೆದಿರಲ್ಲೋ ಬಲು ಗರ್ವದಿಂದ ಮೆರೆದಿರಲ್ಲೋ ಪ್ರಾಣಕಾಂತ ಪ್ರಾಣಕಾಂತ ಮರುಗಲ್ಯಾಕೋ ಬರಿದೆ ನೀನು ಪ್ರಾಣಕಾಂತ ಮರುಗಲ್ಯಾಕೋ ಬರಿದೆ ನೀನು ಪ್ರಾಣಕಾಂತ ಲಕ್ಷ್ಮೀ ವರನ ಪಾದ ಕೆರಗು ಬೇಗ ಲಕ್ಷ್ಮೀ ವರನ ಪಾದ ಕೆರಗು ಬೇಗ ಲಕ್ಷ್ಮೀ ವರನ ಪಾದ ಕೆರಗು ಬೇಗ ಪ್ರಾಣಕಾಂತ ಆ
ಲಕ್ಷ್ಮೀ ವರನ ಪಾದ ಕೆರಗು ಬೇಗ ಲಕ್ಷ್ಮೀ ವರನ ಪಾದ ಕೆರಗು ಬೇಗ ಪ್ರಾಣ ಕಾಂತ ಕಿರಿಯರನ್ನು ನಾವು ಕಳಕೊಂಡೆವು ಕಣ್ಣೀರು ಸುರಿಸುವುದು ಸುಲಭ ಪ್ರಭುವೆ ಆದರೆ ನಮಗಿಂತ ಹಿರಿಯರು ನಮಗೆ ಏನನ್ನು ಆಡಿದರೋ ಅದನ್ನು ನಾವು ವಿರೋಧಿಸಿದೆವು ಅಂತಾದರೆ ಅವರು ಅದೇ ರೀತಿಯಾಗಿ ಕಣ್ಣೀರು ಸುರಿಸುವುದಲ್ವೇ ಉಳಿದವರನ್ನು ಕಳ್ಕೊಂಡ ಬಗ್ಗೆ ಏನೋ ಹೇಳಬಹುದು ಈ ನಷ್ಟಕ್ಕೆ ಅಪರಾಧಿ ಪ್ರಜ್ಞೆ ಕಾಡ್ತದೆ ನನಗೆ ಅವನನ್ನು ಕಳ್ಕೊಂಡದಲ್ಲ ಅಂತ ನನ್ನ ನಿರ್ಧಾರ ತಪ್ಪು ಅಂತ ಇಲ್ಲ ಗೊತ್ತಾಯಿತು ನನಗೆ ಪ್ರಭು ಪ್ರಾರಂಭಕ್ಕೆ ಸೀತೆಯನ್ನು ತರುವ ಕಾಲದಲ್ಲೇ ಲಂಕೆಯಲ್ಲಿ ಯಾರಲ್ಲೂ ನೀವು ಆಡದಿದ್ರೂ ನನ್ನಲ್ಲಿ ಹೇಳಿದ್ದೀರಿ ತರ್ತೇನೆ ನಿನ್ನ ಅಭಿಪ್ರಾಯ ಏನು ತರಲು ಪೋಪೆನು ನಾನು ಹೌದು ತಂದರ ಆಕೆಯು ನೀನು ಹೌದು ಎರಕವಾಗಿರುವ ಬಗೆಯ ಪೇಳೆನಗೆ ಯಾವ ಗಂಡ ಹೇಳ್ತಾನೆ ತರುವ ಮೊದಲೇ ಹೇಳಿದ್ರೆ ನೀವು ಒಟ್ಟಾಗಿರುವ ಕ್ರಮ ಹೇಳಿ ಕೇಳಿದ್ದೀರಿ ಒಟ್ಟಾಗಿರ್ತೀರೋ ಅಂತಲೇ ಕೇಳಿಲ್ಲ ಯಾಕೆ ಮೊದಲು ತಂದವರನ್ನೆಲ್ಲ ಸ್ವೀಕರಿಸು ಮಂಡೋದರಿ ನೀನು ಎಲ್ಲ ಹೊಟ್ಟೆಗೆ ಹಾಕೊಂಡವಳು ಎಲ್ಲರನ್ನೂ ತಂಗಿಯರನ್ನಾಗಿ ಯಾವುದರ ಕುರಿತಾಗಿಯೂ ಆಕ್ಷೇಪ ಮಾಡದಂತಹ ನಾನು ಆ ಕಾಲದಲ್ಲಿ ಬೇಡ ಅಂತ ಆಡಿದ್ದೆ ಅನಿರೀಕ್ಷಿತವಾಗಿತ್ತು ನನಗೆ ಕೇವಲ ನಾನು ತರಬೇಕು ಅಂತ ಕೇಳಲಿಲ್ಲ ನಿನ್ನ ಒಪ್ಪಿಗೆಯನ್ನು ಊಹಿಸಿಯೇ ಹೇಳಿದ್ದೆ ತರ್ತೇನೆ ನೀವು ಹೇಗಿರ್ತೀರಿ ಹೌದು ಬೇಡ ಅಂದಿ ತರಬಾರದು ಅಂತ ಹೇಳಿದೆ ತರವಲ್ಲ ಅಂತ ತರವಲ್ಲ ಕಾಂತ ತರವಲ್ಲ ಸ್ವಲ್ಪವೇ ಸ್ವಲ್ಪವಾದರೆ ಕಿಚ್ಚಾದ್ರೂ ಸರಿ ನಮ್ಮ ಮನೆಯನ್ನು ಸುಡ್ತದೆ ಅಂತ ಆಡಿದ್ದೆ ಈಗ ಕಾಣ್ತಾ ಉಂಟಲ್ಲ ಎಷ್ಟು ಸುಟ್ಟಿತ್ತು ಅಂತ ಪ್ರಾರಂಭಕ್ಕೆ ಸುಟ್ಟಿತ್ತು ಲಂಕೆಯನ್ನು ಆದರೆ ಲಂಕೆ ಪುನರ್ನಿರ್ಮಾಣ ಆಯಿತು ಈಗ ಮತ್ತೆ 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 ಅಂತರಂಗದಲ್ಲಿ ಸುಡ್ತಾ ಉಂಟು ಪ್ರಭು ಸುಟ್ಟ ವಸ್ತುವನ್ನು ನಿರ್ಮಾಣ ಮಾಡಬಹುದು ಮನಸ್ಸು ಸುಟ್ಟಿತ್ತು ಅಂತಾದರೆ ಭಾವನೆಗಳೇ ಸುಟ್ಟು ಹೋದವು ಅಂತಾದರೆ ನಮ್ಮ ಇಂದ್ರಿಯಗಳೇ ಆಗಿರುವ ಇಂದ್ರಾರಿ ಹೌದದು ಪರರ ಸತಿಯನ್ನು ಬಯಸುವಾತನೇ ಭಾಗ್ಯಹೀನನು ಅತ್ತೆ ಹೇಳಿದ ಮಾತು ನೆನಪಿಗೆ ಬರ್ತದ ಸ್ವಾಮಿ ನಮ್ಮ ಒಂದು ಸಾಂಸಾರಿಕವಾದ ಚೌಕಟ್ಟಿನಲ್ಲಿ ಹೇಳಿದ್ದವರು ರತ್ನಹಾರಿ ಚ ಪಾರ್ಥಿವ ಅಂತ ಹೇಳಿದ್ದೇನೆ ಅವರಿಗೆ ಎಷ್ಟು ಅರ್ಥ ಆಯಿತು ನಾನು ಮತ್ತೆ ಮುಖ ಕೊಡಲಿಲ್ಲ ಅವ್ರಿಗೆ ಅಂಥವ್ರ ಹತ್ರ ನಾವು ಮಾತಾಡೋದಿಲ್ಲ ಅಮ್ಮ ಅಲ್ಲ ನಿಮ್ಮ ತಾಯಿಯ ಚಿಕ್ಕಪ್ಪ ಮಾಲ್ಯವಂತ ರಾಮನನ್ನು ಕೆಣಕುವುದು ಬೇಡ ಖಂಡಿತವಾಗಿಯೂ ನಮಗೆ ಅದರಿಂದ ನಷ್ಟವೇ ಆಗುತ್ತದೆ ಅಂತ ಆಡಿದರು ಸೋದರ ಮಾವನಾಗಿಯೂ ಈಗ ಪ್ರಧಾನ ಮಂತ್ರಿಯೂ ಆಗಿರುವಂತಹ ಪ್ರಹಸ್ತನೂ ಪರೋಕ್ಷವಾಗಿ ಬೇಡ ಅಂತಲೇ ಹೇಳಿದರು ಪ್ರಾಯದಲ್ಲಿ ನಿಮಗಿಂತ ಕಿರಿಯವನೇ ಆದರೂ ಧರ್ಮ ಮಾರ್ಗದಲ್ಲೇ ಸದಾ ನಡೆಯುತ್ತೇನೆನ್ನುವಂತಹ ವರವನ್ನು ಬ್ರಹ್ಮನಿಂದ ಪಡೆದವನು ನೀನೇಕೆ ಮರುಳಪ್ಪುದಣ್ಣ ಜಾನಕಿಯನ್ನು ಬಿಟ್ಟುಕೊಡುವುದೇ ಬಣ್ಣ ಅಂತ ತುಂಬಿದ ಸಭೆಯಲ್ಲಿ ಆಡಿದನಂತೆ ನೀನೊಬ್ಬಳು ಅವನ ವಿಷಯ ಹೇಳಿದ್ರಿಂದ ಮಾತಾಡಲಿಲ್ಲ ನಾನು ಅವನ ಹೆಸರು ಹೇಳಬಾರದು ಆದರೆ ನಿನಗೆ ಪುತ್ರವಾತ್ಸಲ್ಯ ನಿನ್ನ ಬಾಯಿ ಮುಚ್ಚಿಸುವುದು ಯಾರು ಮೈದುನ ಹೇಳಿದ್ದ ಹೌದಲ್ಲ ನಿನ್ನಂತಹ ಜಾಣರಿಗೆ ಇದು ಬರಲಿ ಅವ ನಿದ್ದೆಯಿಂದ ಎದ್ದಂತಹ ನಿಮ್ಮ ಮತ್ತೊಬ್ಬ ತಮ್ಮ ಕುಂಭಕರ್ಣನಾದರೂ ಪ್ರಾರಂಭಕ್ಕೆ ಆಡಿದ್ದೇನು ನಿನ್ನಂತಹ ಜಾಣರಿಗೆ ಇದು ನೀತಿಯೇ ಪೇಳು ಅದು ನಿದ್ದೆಯಿಂದ ಎದ್ದು ಹೇಳಿದ್ದು ಅವನಿಗೆ ವಿಷಯ ಗೊತ್ತಿಲ್ಲ ಅಂದ್ರೆ ನಾನು ಆಡುವುದೇನೋ ಗೊತ್ತೇ ನಿದ್ದೆಯಿಂದ ಹೇಳುವವರಿಗೂ ಗೊತ್ತಿರ್ತದೆ ನಿದ್ದೆ ಮಾಡದ ನಿಮಗೆ ಯಾಕೆ ಗೊತ್ತಾಗುವುದಿಲ್ಲ ಎಚ್ಚರದಲ್ಲಿದ್ದವರಿಗೂ ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಆದ್ರೂ ನೀವು ಮದದಿಂದ ಗರ್ವದಿಂದ ನಾನು ಮಾಡ್ತೇನೆ ಅನ್ನುವ ಭಾವದಿಂದ ಮೆರೆದ್ರಿ ನಾನು ಹಿರಿಯರು ಅಂತ ಹೇಳಿದ್ದು ಕೇವಲ ಪ್ರಾಯದಿಂದ ಅಲ್ಲ ಪ್ರಭು ವಯಸ್ಸಿಂದ ಮಾತ್ರವಲ್ಲ ಜ್ಞಾನದಿಂದ ಮಾಗಿದ ಪ್ರತಿಯೊಬ್ಬರು ಬೇಡ 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 ಅಂತ ಆಡಿದ್ರೂ ನಾನು ಮಾಡುತ್ತೇನೆ ಅನ್ನುವಂತಹ ಭಾವದಿಂದ ತೊಡಗಿ ಈಗ ಕಳಕೊಂಡ ಮೇಲೆ ದುಃಖಿಸಿ ಏನಾದರೂ ಪ್ರಯೋಜನ ಉಂಟಾ ಪ್ರಭು ನಿಮ್ಮ ತಮ್ಮಂದರು ಹೇಳಿದ ಹಾಗೆ ನಿಮ್ಮ ತಾಯಿ ಹೇಳಿದ ಹಾಗೆ ನಿಮ್ಮ ಮಾವ ಹೇಳಿದ ಹಾಗೆ ಮತ್ತೊಮ್ಮೆ ನಾನು ಹೇಳುವುದು ಅದನ್ನೇ ಹಿರಿಯರೆಂದ ಮಾತ ಮೀರಿ ಹೌದು ಗರ್ವದಿಂದ ಮೆರೆದು ಹೌದು ಇಷ್ಟೆಲ್ಲ ಪರಿಹಾರವೂ ಉಂಟಾ ಸೀತಾಕಾಂತನ ಬಳಿಗೆ ಹೋಗುವುದು ಬೇಡ ಈಗ ಸೀತಾಕಾಂತ ಅಲ್ಲ ಬೇಡ ಬೇರೆ ಎಂತದು ಲಕ್ಷ್ಮೀವರನ ಪಾದ ಕೆರಗುವ ಸೀತಾಕಾಂತನು ತಾನೇನಾಗೈದ ಹೌದು ಹೋಗ್ಬೇಕಾದ್ದು ಲಕ್ಷ್ಮೀವರನ ಬಳಿಗೆ ಹಾಗಾದ್ರೆ ಇವಳು ಅದೇಯಾ ಅಂತ ಪ್ರತ್ಯೇಕ ಹೇಳಬೇಕು ಹಾಗಾಗಿ ಹೋದ್ರೆ ಆ ಭಾವದಿಂದ ಕಂಡು ಅವನ ಪಾದಕ್ಕೆ ಎರಗಿ ಇನ್ನು ಉಳಿದದ್ದೇನುಂಟು ಅದನ್ನು ಉಳಿಸಿಕೊಳ್ಳಬಹುದಲ್ಲ ರಾಮ ಲಕ್ಷ್ಮಣರಲ್ಲಿ ಮಾಡಿದ್ದು ಸರಿಯಲ್ಲ ತಪ್ಪಾಯಿತು ಅಂತ ಒಪ್ಪಿಕೊಂಡ್ರೆ ಏನಾಗ್ತದೆ ಅಂತ
ಏನು ಮಾಡ್ತಾನೆ ಸೀತಾಕಾಂತನ ಅಲ್ಲಿ ಎರಗಬೇಕು. ಹೌದು, ಆಗ ಕಳ್ಕೊಂಡದ್ದು ಸಿಕ್ಕಿದ ಹಾಗೆ ಆಗ್ತದೆ. ಆಗುವುದಿಲ್ವೇ, ಸೋಲೊಪ್ಪಿಕೊಳ್ತಾನ ದಶಕಂಠ. ರಾಮ ಲಕ್ಷ್ಮಣರು ಸಹಿತ ರಾಮ ಲಕ್ಷ್ಮಣರು ಸಹಿತ ಕಪಿಭಟ ಸ್ತೋಮವನು ಗೆಲಿದು ಮತ್ತ ಕಪಿಭಟ ಸ್ತೋಮವನು ಗೆಲಿದು ಮತ್ತ ಹೋಮ ಮುಖದೇವನು ಜನ ಎಬ್ಬಿಸುವ ಕಾಮಿನಿಯ ಕೇಳು ವಿವರ ಇಷ್ಟನ್ನೆಲ್ಲ ಕಳ್ಕೊಂಡು ಮೋಟು ಮರವಾಗಿ ನಿಂತಿದ್ದಾನೆ ರಾವಣ. ಹೌದು, ಆದರೂ ಕಳ್ಕೊಳ್ಳದಿದ್ದದ್ದು ಒಂದುಂಟು. ಯಾವುದು? ಧೈರ್ಯ, ವಿಜಿಗೀಶು ಪ್ರವೃತ್ತಿ. ಈಗಲೂ ಗೆಲ್ತೇನೆ ನಾನು, ಈಗಲೂ ನನಗೆ ರಾಮ ಲಕ್ಷ್ಮಣರು ಕಂಡು. ಎಂತ ರಾಮ? ದಶರಥನ ಮಗ. ಅವನಿಂದ 23 ತಲೆಮಾರು ಹಿಂದಿನವರ ತಲೆ ಕಡಿದಿದ್ದೇನೆ ನಾನು. ಅವರ ಊರಿಗೆ ಹೋಗಿ ತಲೆ ಕಡಿದು ಅರಮನೆಯ ಬಾಗಿಲಿಗೆ ನೇತಾಡಿಸಿ ಬಂದಿದ್ದೇನೆ. ಈಗ ಅದರ ತಲೆ ಬುರುಡೆ ಉಂಟೋ ಇಲ್ಲೋ ಗೊತ್ತಿಲ್ಲ. ಇರ್ಲಿಕ್ಕಿಲ್ಲ, ಇರ್ಲಿಕ್ಕಿಲ್ಲ, ಇರ್ಲಿಕ್ಕಿಲ್ಲ. ಒಂದು ಹುಳ ಆ ವಂಶದಿಂದ ಈಚೆಗೆ ತಲೆ ಹಾಕಲಿಲ್ಲ. ರಾಮ ಎಂತವ ಅಂತ ನೋಡಿದ್ದೇನೆ. ಹೆಂಡತಿಯ ಮಾತು ಕೇಳಿ ಚಿನ್ನ ತರಲಿಕ್ಕೆ ಹೋಗೋಮ. ಇಬ್ರು ಸಿಕ್ಕಿಬೀಳುವುದೇ ಅಸಂಭವಂ. ಹೇಮ ಮೃಗಸ್ಯ ಜನ್ಮ ತಥಾಪಿ ರಾಮೋಲುಭೆ ಮೃಗಾಯ ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ ದಿಯೋಪಿಂಸಾಮಲಿನೀ ಭವಂತಿ. ಅವನಿಗೆ ಬೌದ್ಧಿಕ ಪರಾಭವವನ್ನು ಒದಗಿಸಿದ್ದೇನೆ, ಈಗಲೂ ಧೈರ್ಯ ಉಂಟು, ಭೌತಿಕ ಪರಾಭವವನ್ನು ಒದಗಿಸ್ತೇನೆ ಅಂತ. ಲಕ್ಷ್ಮಣ, ರಾಮ ಲಕ್ಷ್ಮಣರು ಸಹಿತ ಎತ್ತಿದ ಚಂದ್ರಾಸ್ತ್ರದಿಂದ ತಲೆ ಕಡಿದು ರಾಮನನ್ನು ಉದ್ದಕ್ಕೂ ಲಕ್ಷ್ಮಣನು ಅಡ್ಡಕ್ಕೂ ಕೊಯ್ದು ತುಂಬಿಸ್ತೇನೆ ಒಬ್ಬರಲ್ಲಿ ಒಬ್ಬರನ್ನು. ಕಪಿಗಳು ಕಪಿಭಟ ಸ್ತೋಮ ಒಂದರಲ್ಲಿ ಮಾತ್ರ ನಾನು ಅವರಲ್ಲಿ ಸೋಲುವುದು. ಓಡ್ಲಿಕ್ಕೆ ಒಂದು ಬರುವುದಿಲ್ಲ ಅವರ ಹಾಗೆ ನನಗೆ, ಓಡಿಯಾರು. ಆಮೇಲೆ ಮೊದಲು ಮಾಡ್ತೇನೆ, ಅದಕ್ಕೆ ಬೇಕಾದ ಹೋಮ ಮಾಟ ಮಾರಣ ಮೋಕ್ಷಣ ಮಂತ್ರ ಪೂರ್ತಿ ಮಾಡಲಿಲ್ಲ. ರಾವಣನ ಪೂರ್ಣ ರೂಪ ಕಾಣಿಸಬೇಕಷ್ಟೇ ಇನ್ನು. ಅದನ್ನು ಮಾಡಿ ದಿವ್ಯಾಯುಧಗಳನ್ನು ಪಡೆದು ಕೆಲಸ ಮಾಡ್ತೇನೆ. ಮಾಡಿ ಆದ ಮೇಲೆ ಪುನಃ ಒಂದು ಹೋಮ ಮಾಡ್ತೇನೆ. ಮಾಡಿ ಒಬ್ಬೊಬ್ಬರೇ ಎದ್ದು ಬರ್ತಾರೆ, ಕುಂಭಕರ್ಣ ಪ್ರಹಸ್ತ ಮಾಮ. ನನಗೆ ಮೊದಲು ಸಹಾಯ ಮಾಡಿದಂತಹ, ಈ ರಾಷ್ಟ್ರಕ್ಕಾಗಿ ಬಲಿದಾನ ಬಿಡಂತಹ ಮಾರೀಶ ಮಾವ ಅವರ ಕಾಲಿಡಬೇಕು ಅಂತ ಉಂಟು ನನಗೆ. ಪುನಃ ಅವರನ್ನು ಎಬ್ಬಿಸ್ತೇನೆ. ವೃಶ್ಚಿಕರೋಮ ಸರ್ಪರೋಮ ಯೂಪಾಂಬಕ ಪ್ರಹಸ್ತ ನನ್ನ ಅಷ್ಟಪ್ರಧಾನರು ಕುಂಭಕರ್ಣ ಸಮೇತ. ಒಬ್ಬನನ್ನು ಎಬ್ಬಿಸುವುದು ಬೇಡ ಅಲ್ಲ, ಹೋಗಿದ್ದಾನಲ್ಲ ಅವನು, ಅವನು ಕೊಲ್ಲುವುದಿಲ್ಲ ಅಷ್ಟೇ, ಬಿಡ್ತೇನೆ. ಅವ ಎಲ್ಲಿ ಬಿದ್ದು ಸಾಯ್ಲಿ, ಅವ ಸಾಯ್ಲಿಕ್ಕಿಲ್ಲ. ಒಬ್ಬನನ್ನು ಬಿಟ್ಟು ಅದನ್ನು ಮಾತ್ರ ಹೋಮದಿಂದ ಎಬ್ಬಿಸಲಾರೆ ನಾನು, ಆಗಲೇ ಹೇಳಿದ್ದೇನೆ. ಗೊತ್ತಾಯ್ತು, ಕಾಮಿನಿಯೇ ಕೇಳು ವಿವರ. ಬೇಕ ವಿವರ? ಹೋಮದ ವಿವರ ಏನೇನು ಬೇಕಾದ್ದು, ಅದಕ್ಕೆ ಹೇಗೆ ಮಾಡಿಸ್ತೇನೆ ಅಂತ ಹೇಳ್ಯಾ? ನನಗೆ ಬೇಕಾದ ವಿವರ ಅಲ್ಲ, ನನ್ನ ವರ. ಹಾ, ನಿಮಗೆ ಇನ್ನೂ ಛಲ ಅಲ್ಲ? ಛಲ ಛಲ ಇನ್ನೂ ಬಿಡು ಬಿಡು ಛಲವ ಬಿಡು ಛಲವ ಎನ್ನ ನುಡಿಯೊಂದ ಮನ್ನಿಸೋ ನುಡಿಯೊಂದ ಮನ್ನಿಸ ರಾಗ ರಕ್ಷಿಸುವನ ರಾಮಚಂದ್ರ ರಕ್ಷಿಸುವನ ರಾಮಚಂದ್ರ ನಿಮಗಿಷ್ಟು ಪ್ರೇಕ್ಷಿಸನು ಸಹಜ ವಿಭೀಷಣ ಸುಗುಣ ಸಾಂದ್ರ
ನಿಮಗೆಷ್ಟು ಪ್ರೇಕ್ಷಿಸನು ಸಹಜ ವಿಭೀಷಣ ಸುಗುಣ ಸಾಂದ್ರ ಇನ್ನು ಬಿಡು ಬಿಡು ಛಲವ ಇನ್ನು ಬಿಡು ಬಿಡು ಛಲವ ಇನ್ನು ಬಿಡು ಬಿಡು ಛಲವ ಎನ್ನ ನುಡಿಯೊಂದ ಮನ್ನಿದ ರಾಘವನ ಪದ ಕೆರಗು ಮುನ್ನ ಎಲ್ಲವನ್ನೂ ಕಳಕೊಂಡು ಕಣ್ಣೀರು ಸುರಿಸ್ತಾ ಪಲ್ಲಂಗದಲ್ಲಿ ಮಲಗಿದರು. ರಾಮ ಲಕ್ಷ್ಮಣರ ಕುರಿತಾಗಿ ವಿಭೀಷಣನ ಕುರಿತಾಗಿ ಆಡುವಾಗ ಮತ್ತೊಮ್ಮೆ ಆಕ್ರೋಶ ನಿಮ್ಮಲ್ಲಿ. ರಾವಣ ಕೂಗುವಾಗಲೂ ರಾವಣ, ನೆಗಾಡುವಾಗಲೂ ರಾವಣ, ಯಾವಾಗಲೂ ರಾವಣ. ಗೊತ್ತಾಯ್ತು. ನಾ ಗಟ್ಟಿ ಕೂಗಿದ್ರೆ ಕೂಗಿದ್ದ ಆರ್ಭಟ ಮಾಡಿದ್ದಂತ ಗೊತ್ತಾಗದೆ ರಾಮನ ಎದೆ ಒಡಿಬೇಕು. ನಾನು ಆಗಲೇ ಆಡಿದ್ದೆ. ಕೇವಲ ನಿಮ್ಮ ಒಂದು ಕೂಗಿನಿಂದಲೇ ಸ್ವರ್ಗ ನಡಗುತ್ತದೆ ಅಂತ. ರಾವಣ ನನಗೆ ಬಿರುದಿರುವುದೇ ಹಾಗೆ ಎರಡರ್ಥದಲ್ಲಿ. ಹೌದು, ಒಂದು ಅತ್ತವ, ಇನ್ನೊಂದು ಅಳಿಸೋಮ. ಆದರೆ ರುದ್ರ ಅಂತ ಹೇಳಿದಾಗೆ ರುದಾನ್ ರಾತೀತಿ ಪ್ರಭು, ಕೂಗಿಸೋರನ್ನು ರಕ್ಷಿಸ್ತಾನೆ, ಕೂಗಿಸೋರನ್ನು ಅಳಿಸ್ತಾನೆ. ರುದ್ರ ಶಿಷ್ಯ, ರುದ್ರ ಭಕ್ತ ರಾವಣ ನನ್ನದು ಅಳುವಾದರೂ ಹಾಗೆ. ಅಳಿಸುವುದು ಅಂದ್ರೆ ಇನ್ನೊಂದು ಅರ್ಥ ಉಂಟಲ್ಲ. ಸದಾಕಾಲ ವೈರಿ ಪಕ್ಷದಲ್ಲಿರುವವರನ್ನೇ ಅಳಿಸುತ್ತಾ ಅಳಿಸುತ್ತಾ ಅಂದ್ರೆ ನಾಶ ಮಾಡ್ತಾ ಇದ್ದವರು ಈಗ ನಮ್ಮ ಪಕ್ಷದವರನ್ನೇ ಅಳಿಸುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಪ್ರತಿಯೊಬ್ಬರನ್ನು ಹೋರಾಟಕ್ಕೆ ಕಳಿಸ್ತೀರಿ ಅಂದ್ರೆ ಪರೋಕ್ಷವಾಗಿ ಅವರನ್ನು ಅಳಿಸ್ತೀರಿ ಅಂತಲೇ ಅರ್ಥ. ಈ ಛಲ ನಿಮಗೆ ಯಾಕೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಮರಗಳಿದ್ರೆ ತೋಟದಲ್ಲಿ ಕೈ ಬೀಸಲಿಕ್ಕೆ ಕಷ್ಟ ಆಗ್ತದೆ. ಒಂದು ಮಾತು ಹೇಳಿದ್ರೆ ನೀವು, ಎಲ್ಲವನ್ನೂ ಕಳ್ಕೊಂಡಂತಹ ಮೋಟು ಮರವಾಗಿದ್ದೇನೆ ನಾನು ಪ್ರಭು. ಇಂದ್ರನನ್ನು ಗೆದ್ದದ್ದು ಯಾರು? ಇಂದ್ರ ಹರಿ ಅನ್ನುವಂತಹ ಹೆಸರು ಬಂದದ್ದು ಯಾರಿಗೆ? ಅವನನ್ನೇ ಕಳ್ಕೊಂಡಿದ್ದೇನೆ. ಇನ್ನು ಮರಳಿ ಅವನನ್ನು ಸೃಷ್ಟಿಸುವುದಕ್ಕೆ ನನ್ನಿಂದಲೂ ಸಾಧ್ಯ ಇಲ್ಲ ಅಂತ ಆಡ್ತೀರಿ. ಆದರೆ ಅವನ ಅಪ್ಪ ನಾ ಜೀವದಲ್ಲಿದ್ದೇನೆ. ಹಾಗೆ ಅಂತ ಅಂತಹ ಮತ್ತೊಬ್ಬ ಮಗನನ್ನು ಪಡೆಯುವುದಕ್ಕಿನ್ನು ಜೀವಮಾನದಲ್ಲಿ ಸಾಧ್ಯ ಇಲ್ಲ ಅಂತ ನಿಮ್ಮ ಕಣ್ಣೀರೇ ಹೇಳುತ್ತದೆ. ರಾವಣನಿಗಿರುವ ಒಂದು ಸೋಲಿದ್ರೆ ಅದು ಮಾತ್ರ, ರಾಮನ ಮುಂದೆ ಇಲ್ಲ. ಇಷ್ಟು ಇದ್ದು ಯಾರು ಅವನನ್ನು ನಾಶ ಮಾಡಿದರು ಅಂತವನ ಮುಂದೆ ನಾನು ಬಾಗಲಾರೆ ಬಾಗಲಾರೆ ಅಂತ ಹೇಳ್ತೀರಿ ಪ್ರಭು. ಒಂದು ಮಾತು ಹೇಳ, ನಿಮ್ಮ ಅಪರಾಧ ಅಲ್ಲ, ನಮ್ಮ ಅತ್ತಿಗೆ ಎದ್ದದು. ಹೌದು, ದೋಷಿ ನಿಮ್ಮಯ್ಯ ಭಗಿನಿ. ಆಯ್ತಾ, ಪಾಪದ್ದು ಅದೊಂದು ಉಂಟು. ಪಾಪದ್ದು ಅಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಉಂಟು. ನೀವು ಅಳಿಸು ಅಂತ ಹೇಳಿದಾಗ ಪಾಪದ್ದು ಅಂತ, ಅದು ಪಾಪದ್ದೇ ಕೊಡ. ಇದೀಗ ಅತ್ತಿಗೆ ಅತ್ತಿಗೆ ರಜಗಳಲ್ಲ, ನಾವು ಒಂದು ಬಾರಿ ಆದ್ರೂ ಮಾಡಿದ್ದುಂಟು. ಯಾವ ಮನೆಯಲ್ಲೂ ಸರಿ ಇರ್ಲಿಕ್ಕಿಲ್ಲ. ಅದು ತುಂಬಿದ ಸಭೆಯಲ್ಲಿ ಆಸ್ಥಾನದಲ್ಲಿ ನೀವು ಇರುವ ಹೊತ್ತಿಗೆ ಕಣ್ಣೀರಲ್ಲ ರಕ್ತವನ್ನು ಸುರಿಸಿಕೊಂಡು ಬಂದವಳು ಶೂರ್ಪನಕ. ಸುರಿಸ್ತಾ ಇರೋದು ರಕ್ತ ಅಂತ ಯೋಚನೆ ಮಾಡಲಿಲ್ಲ. ಗುಣವಾಗುವವರೆಗೆ ಕಾಯಲಿಲ್ಲ. ಅವಳು ರಾಷ್ಟ್ರನಿಷ್ಠಳು, ಆ ಮೂಗು ಹಿಡ್ಕೊಂಡೇ ಬಂದಿದ್ದಾಳೆ. ಗೊತ್ತಾಯ್ತು, ಅರ್ಥ ಆಯ್ತು. ಆದ್ರೆ ಪ್ರಭು, ಮೂಗು ಅಂಟಿಸ್ತಿದ್ದೆ, ಏನು ಮಾಡುವ? ಕೊಯ್ದ ಆಲೋಚನೆ ಮಾಡಬೇಕಿತ್ತು. ಎಲ್ಲಿಯಾದರೂ ತನ್ನ ತಪ್ಪಾದರೆ ಮೂಗು ಅಂಟಿಸುವುದು ಹೇಗೆ? ಸ್ತ್ರೀ ದಾಕ್ಷಿಣ್ಯ ಇಲ್ಲದೆ ಮೂಗು ಕೊಯ್ದವನದು ತಪ್ಪು ಕಾಣುವುದಿಲ್ಲ ನಿನಗೆ. ಈಗ ಸೋತವನ ತಪ್ಪು ಕಾಣುತ್ತಲ್ಲ ಪ್ರಭು. ಅಲಂಕಾರಿಕವಾಗಿ ಎಷ್ಟು ಮಾತಾಡಬಹುದು. ಹಾಗೆಂತ ಯಾರನ್ನೂ ನೀವು ನೋಯಿಸ್ಲಿಲ್ವೋ ಪ್ರಪಂಚದಲ್ಲಿ? ಯಾರಿಗೂ ಅನ್ಯಾಯ ಮಾಡಲಿಲ್ವೋ? ಈಗ ನಿಮ್ಮ ತಂಗಿಗೆ ಮಾಡುವಾಗ ನಿಮಗದು ಹಾಗಲ್ಲ, ತಪ್ಪು ಅಂತ ಕಾಣುತ್ತದೆ. ನನಗನ್ನಿಸುವುದು ನನ್ನ ಪತಿಯದ್ದು ತಪ್ಪು ಅಂತಲ್ಲ. ಯಾಕಂದ್ರೆ ಕಣ್ಣೀರನ್ನು ರಕ್ತವನ್ನು ಸುರಿಸಿಕೊಂಡು ನಿಮ್ಮ ಮುಂಭಾಗದಲ್ಲಿ ನಿಮ್ಮ ತಂಗಿ ಬರುವಾಗ ಇವಳಿಗಾದಂತಹ ಅನ್ಯಾಯಕ್ಕೆ ಪ್ರತೀಕಾರ ಮಾಡಬೇಕು ಅಂತ ನೀವು ತೊಡಗಿದವರು. ನಾನು ಸೀತೆಯನ್ನು ತರುವುದಕ್ಕೆ ಹೋದೆ ಅಂತ ನಿಮ್ಮ ಮುಂಭಾಗದಲ್ಲಿ ಹೇಳಿದ್ಲಂತೆ. ಅಷ್ಟೇ ಮಾತ್ರ ಅಲ್ಲ ಮಂಡೋದರಿ, ನನ್ನನ್ನು ವಿಮರ್ಶೆ ಮಾಡುವರು ಯೋಚಿಸಬೇಕು. ಏನನ್ನು? ಶೂರಪ್ಪನ ಪ್ರಕರಣ. ಹೌದು, ಹಾ, ಅವಳು ತಂದ ವಾರ್ತೆಯಿಂದ ನನ್ನ ಬುದ್ಧಿಯಲ್ಲಿ ಒಂದು ನಿರ್ಣಯ ಮಾಡಿದ್ದು. ಹೌದು, ಅದರ ಹಿನ್ನೆಲೆ ಅರ್ಥ ಮಾಡಬೇಕು. ಏನದು? ವನವಾಸಕ್ಕೆ ರಾಮ ಎಲ್ಲಿ ಬಂದ? ದಂಡಕಾರಣ್ಯ. ದಂಡಕಾರಣ್ಯಕ್ಕೆ ಬಂದ. ಹೌದು, ಅದಕ್ಕಿಂತ ದೊಡ್ಡ ವನ ಹಿಮಾಲಯದಲ್ಲಿ ಉಂಟು. ಹಾ, ಉತ್ತರಕ್ಕೆ ಹೋಗಲಿಲ್ಲ, ದಕ್ಷಿಣಕ್ಕೆ ಬಂದ. ಸರಿ, ಜನಸ್ಥಾನ ದಂಡಕಾರಣ್ಯ ರಾಕ್ಷಸರಿಗೂ ಮಾನವರಿಗೂ ವಿವಾದದ ಸ್ಥಳ. ಅಲ್ಲೇ ಬಂದು ಪರ್ಣ ಕುಟೀರ ಮಾಡಿದ. ಆಲೋಚನೆ ಮಾಡು, ಕಳಿಸಿದವರು ಹಾಗೆ ಹೇಳಿದ್ರು ಅಲ್ವೋ? ಸಪ್ತ ಸಪ್ತಚ ವರ್ಷಾಣಿ. ಹಾ, ಹೌದಲ್ಲ? ಹಾ,
ಆ ಹೇಳಿದವರು ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಹೌದು. ಹಾಗಾಗಿ ಇಡೀ ಕಥೆ ಬಗ್ಗೆ ನನಗೆ ಸಂದೇಹ ಉಂಟು. ಇದೇನಾದ್ರೂ ಅವರ ಒಳಗೆ ಮಾಡಿ ಅದು ಒಬ್ಬಳು ಎಂಥದ್ದು ಒಬ್ಬಳು ದೂತಿಯ ಚಾರಕಿ ಅಂಥದ್ದು ದಾಸಿಯ. ಹೌದು. ದಾಸಿ ಮಧ್ಯರಾತ್ರಿಯಲ್ಲಿ ಯಾವಾಗಲೂ ಹೇಳಿದ ಮಾತಿಗೆ ಮಹಾರಾಣಿಯರಿಗೆ ರಾಜನಿಗೆ ಗುರುಗಳ ಮಾತಿಗೆ ಇಲ್ಲದ ಬೆಲೆ ಒಬ್ಬ ದಾಸಿಯ ಮಾತಿಗೆ ಬಂದೋಯ್ತು. ಅದೇ ಇದೀ ರಾಜಕಾರಣ ಎಲ್ಲಿಂದಲೋ ಬಂದವಳ ಒಬ್ಬಳ ಮಾತಿಗೆ ಬಲಿಯಾಯ್ತು. ಇದರಲ್ಲಿ ಏನೋ ಉಂಟು. ಎಲ್ಲ ಕಥೆಗಳಲ್ಲಿ ಹಾಗೆ ದುಷ್ಟ ಸೇನಾಪತಿ ದುಷ್ಟ ದಾಸಿ ಅವರ ಮೇಲೆಲ್ಲ ಹಾಕುದು ಸಂಚದ ಅವರದ್ದೇ. ಒಂದೇ ಒಂದು ಮಾತು ಹೇಳ, ಎಲ್ಲಿಂದಲೋ ಬಂದ ದಾಸಿಯೊಬ್ಬಳ ಮಾತಿನಿಂದಲಾಗಿ ಅಯೋಧ್ಯೆ ಹಾಗಾಯಿತು. ಹೌದು. ಇಲ್ಲಿ ಇರದೆ ಎಲ್ಲಿಯೋ ಇರಬೇಕಾದ ಶೂರ್ಪನಕೆಯಿಂದ ನಮ್ಮ ಲಂಕೆ ಹೀಗಾಯ್ತು. ಅಲ್ಲಿಗೆ ಮುಗಿಲಿಲ್ಲ, ನನ್ನ ವಿವರಣೆ ಕೇಳು ಆಮೇಲೆ ಹೇಳು. ಯಾವುದದು? ಹಾಗಾಯ್ತಾ? ಹೌದು. ಸೀತೆಯನ್ನು ಅಪಹರಿಸಲಿಕ್ಕೆ ಆಗುದಿಲ್ಲ ಅಂತ ಏನಿಲ್ಲ, ವಿರಾಧನು ಮಾಡಿ ತೋರಿಸಿದ್ದಾನೆ. ನಾವು ಒಂದೊಂದು ಕೊಟ್ಟಿದ್ದೇವೆ ಅವನಿಗೆ. ಗೊತ್ತಾಯ್ತು. ಹೌದು. ಒಬ್ಬ ಇದ್ದ, ಅವ ರಾವಣ ಅಲ್ಲ, ಆದ್ರೂ ಅಷ್ಟು ಮಾಡಿದ. ನನಗೆ ಬುದ್ಧಿಯಲ್ಲಿ ಜಾಗ್ರತೆ ಅದು, ಓಹೋ ಅವರೇ ಮಾಡಿದ, ನಮಗಿಷ್ಟು ಮಾಡ್ಲಿಕ್ಕೆ ಆಗ್ತದೆ? ಮುಂದೆ ಬಂದವ ಏನು ಮಾಡಿದ ಅಗಸ್ತ್ಯ ಆಶ್ರಮದಲ್ಲಿ? ಹಾಗೆ ಶೂರ್ಪನಖ ಪ್ರಕರಣವು ಸೀತಾಪಹರವೂ ಆಗಲಿಲ್ಲ. ಇಲ್ಲ. ರಾಕ್ಷಸ ವಧೆಗಾಗಿ ಇನ್ನು ಮುಂದಿನ ವನವಾಸ ಪಿತೃವಾಕ್ಯ ಪರಿಪಾಲನೆಗೆ ಅಷ್ಟೇ ಅಲ್ಲ, ನನ್ನ ಹೆಸರನ್ನು ಹೇಳಿದ್ದಾನೆ ಅಂತ ಸುದ್ದಿ. ಎಲ್ಲಿ? ಆಶ್ರಮದ ಬಳಿಯಲ್ಲಿ ರಾಶಿ ಬಿದ್ದಿದ ಎಲುಬು ರಾಶಿಯನ್ನು ನೋಡಿ ಇನ್ನು ಬಿಡುವುದಿಲ್ಲ, ಯಾರು ಮಾಡಿದವ? ಸಿದ್ಧಾಶ್ರಮದಲ್ಲಿ ಎಲ್ಲಿಯೋ. ನಾನು ನೋಡ್ತೇನೆ ಅವನನ್ನು. ಆಗ ನಾನೇನು ಮಾಡಿದ್ದೇನೆ ಅವನಿಗೆ? ಹಾಗಾದ್ರೆ ಶೂರ್ಪನಖ ಪ್ರಕರಣ ಅವನು ಕಾಯ್ತಾ ಇದ್ದಾನೆವ, ನಾನು ಕಾಯ್ತಾ ಇದ್ದಾನೆವ ಅಂತ ಗ್ರಹಿಸು. ಇಂದಲ್ಲ ನಾಳೆ ಬಂದೇ ಬರ್ತಿತ್ತು, ಘೋಷಣೆ ಮಾಡಿದ್ದಾನವ. ಆಲೋಚನೆ ಮಾಡು. ಏನನ್ನು? ಎಂಥದ್ದು ದೋಷಿ ನನ್ನಯ ಭಗಿನಿ. ಹೌದು. ಎಂಥದ್ದು ಮಾಡಿದ್ಲವಳು? ಅದರಿಂದ ಏಸು ಕೀರ್ತಿಗಳು ಬಂತು ಅವಳಿಗ ನನಗ? ಅಲ್ಲ, ನಮ್ಮ ಲಂಕಾ ಸಾಮ್ರಾಜ್ಯಕ್ಕೆ ನನಗೆ ಬಂತು. ಮಂಡೋದರಿ, ಗಂಡ ಇರುವವ, ಮಕ್ಕಳಿರುವವಳು ಆಗಿದ್ದವಳು, ಅರ್ಥ ಮಾಡು. ಅವಳ ಹೃದಯ ನನಗೆ ಅರ್ಥ ಆಗ್ಲಿಕ್ಕಿಲ್ಲ. ಆಗಲೂ ಲಂಕೆಗೆ ನಿಷ್ಠಳಾಗಿ ಅವಳು ಬಂದು ಇಲ್ಲಿ ಹೇಳಿದ್ದು ನಾನು. ಆ ಹೊತ್ತಿಗೆ ಏನು ಮಾಡಬೇಕು? ತುಂಬಿದ ಸಭೆಯಲ್ಲ, ಇರಲಿ, ನಿನ್ನ ಮೂಗು ಹೋಗಲಿ, ನೋಡುವ, ನಾನು ಮುಸುಕಾಗಿ ಮಲ್ಕೊಳ್ತೇನೆ. ಛ, ವನವಾಸಿಯಾದ ಒಬ್ಬ ದಶರಥನ ಮಗ ಇಷ್ಟು ಮಾಡ್ತಾನೆ? ಚತುರ್ದಶ ಭುವನದಲ್ಲಣ ಹೇಗೆ ತೋರಿಸಬೇಕು? ಬುದ್ಧಿವಂತಿಕೆಯಿಂದ ತೋರಿಸಬೇಕು ಅವನಿಗೆ. ನೀ ಹೊರಟಿದ್ದೀಯಲ್ಲ, ಮೊದಲು ಹೇಳಿದ್ದೀಯಲ್ಲ, ಮಾಡ್ತೀಯಾದರೆ ಮಾಡು. ನಾಳೆ ಬರುವುದು ಇಂದು ಬರಲಿ, ಇಂದು ಬರುವುದು ಈಗಲೇ ಬರಲಿ, ತೀರ್ಮಾನ ಮಾಡಿಯೇ ಆಹ್ವಾನಿಸಿದ್ದು. ಸರಿ. ಹೋದಳು ಅಲ್ಲಿ, ಏನು ಮಾತಾಡಿಲ್ಲ. ಶೂರ್ಪನಖಿ ಸರಿ ಅಂತ ಹೇಳುವುದಿಲ್ಲ ನಾನು. ಶೂರ್ಪನಖಿಗೂ ರಾಮನಿಗೂ ಒಂದು ತಕ್ಕಡಿ ಅಲ್ಲ. ಯಾವ ರೀತಿಯಿಂದ ವಿಮರ್ಶೆ ಮಾಡಿ ರಾವಣನನ್ನು ದೋಷಿ ಅಂತ ಹೇಳುವವರು ಹೇಳಿ, ರಾಮನನ್ನು ದೋಷಿ ಅಂತ ಹೇಳುವವರು ಹೇಳಿ, ರಾಮನ ವರ್ತನೆ ದುರ್ಬುದ್ಧಿಪೂರ್ವಕ ಅಂತ ಗೊತ್ತಾಗ್ತದೆ. ಓಹೋ. ಸಂಘರ್ಷಕ್ಕೆ ಕರೆದದ್ದು, ಸ್ತ್ರೀ ದಾಕ್ಷಿಣ್ಯ ಇಲ್ಲ, ಮನುಷ್ಯತ್ವ ಇಲ್ಲ. ಅದೇ ರಾಮ ಮನುಷ್ಯ ಅಲ್ಲ ಅಂತ ಹೇಳ್ತೀರಲ್ಲ ನೀವೆಲ್ಲ. ಹೌದಾ? ಮನುಷ್ಯ ಅಲ್ಲ, ಈಗಿದ್ದದ್ದು ಮಾಡ್ಲಿಕ್ಕಿಲ್ಲ ಯಾರು. ಅದರ ವಿಮರ್ಶೆ ಇಲ್ಲ. ತತ್ಪಶ್ಚಾತ್ ಸ್ನೇಹ ಸಂಗ್ರಹಕ್ಕಾಗಿ ರಾಮ ಏನು ಮಾಡಿದನೋ ಅದರ ವಿಮರ್ಶೆಯೂ ಇಲ್ಲ. ಪಾಪ, ನನ್ನ ತಂಗಿಯೊಬ್ಬಳು ಕಿವಿ ಮೂಗು ಕೊಯ್ಕೊಂಡು ಬಂದು ದೂರು ಕೊಟ್ಟು ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಿ ಈಗ ಅದರ ದುಷ್ಪರಿಣಾಮ ಆದರೆ ದೋಷಿ ನನ್ನಯ ಭಗಿನಿ, ರಾಕ್ಷಸ ಕುಲಕ್ಕೆ ಅಪಕೀರ್ತಿ ಬರುವುದಕ್ಕೆ ಅವಳೇ ಕಾರಣ. ಏಸು ಕೀರ್ತಿಗಳು ಬಂತು. ಇದಾದ ಮೇಲೆ ಈಗ ಪ್ರಭು ಎಂತ ಮಾಡಬೇಕಾದ್ದು? ಇದಾದ ಮೇಲೆ ಈ ಸೋಲನ್ನು ಒಪ್ಪಿಕೊಂಡು ಒಂದೇ ಒಂದು ಮಾತು ಹೇಳ್ತೇನೆ. ಏನು ಮಾಡಬೇಕು? ಮುಸುಕು ಹಾಕಿ ಮಲಗಬೇಕೋ ನಾನು ಅಂತ ಕೇಳಿದ್ರೆ ಆಗ, ಈಗ ಎಲ್ಲವನ್ನು ಕಳ್ಕೊಂಡ ಮೇಲೆ ಮಾಡುವುದು ಅದನ್ನೇ ಅಲ್ವೋ? ಏನನ್ನು ಮಾಡಬೇಕಾದ್ದು? ಎಲ್ಲವನ್ನೂ ಕಳ್ಕೊಂಡು ಅಂತಃಪುರಕ್ಕೆ ಬಂದ ನೀವು. ಹೌದು. ಇನ್ನು ಉಳಿದವರು ಯಾರಿದ್ದಾರೋ ಅವರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಆದರೂ ರಾಮನ ಪಾದಕ್ಕೆ ಎರಗಬಹುದಲ್ಲ. ಅಂದ್ರೆ ಉಳಿದವರ ರಕ್ಷೆಗಾಗಿ ಪ್ರಶ್ನೆ ಇಷ್ಟೇ. ಹೌದು. ಕಳ್ಕೊಂಡದ್ದು ಹೋಯ್ತು. ಹೋಯ್ತು. ಇನ್ನು ಉಳಿದ ಚತುರಂಗ ಸೇನೆಗಾಗಿ ಮರುಗುವುದಿಲ್ಲ, ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನೂ ನಷ್ಟ ಆಗ್ತದೆ. ಹೌದು. ಆಯ್ತು, ಉಳಿಸಬೇಕು ಅಂತ ನೀ ಹೇಳ್ತೀಯಲ್ಲ. ಹೌದು, ಹೇಳ್ತೇನೆ. ಯಾಕಾಗಿ, ಯಾರಿಗಾಗಿ, ಇನ್ನು ಏನುಂಟು? ನಾನು ನೀನು ಬದುಕುವುದಕ್ಕ ಇದ್ದಾನಲ್ಲ ಒಬ್ಬ. ಯಾರು? ಸಾಕೋರ್ವ ಮಗ ವಿರೂಪಾಕ್ಷ. ಸಾಕೋರ್ವ ಮಗ ವಿರೂಪ
ವಿರೂಪಾಕ್ಷದ ಇವನಿಂದ ಬೇಕಾದ ಸುಖ ದೊಳಿರಬಹುದು ಸುರ ಶಿಕ್ಷ ಇವನಿಂದ ಬೇಕಾದ ಸುಖ ದೊಳಿರಬಹುದು ಸುರ ಶಿಕ್ಷ ಆ ಕುಲ ಕುಠಾರಳಿಂದೇನು ಆ ಕುಲ ಕುಠಾರಳಿಂದೇನು ಸುಖವಂತು ಲೋಕದೊಳಗಿಂದಿನಂತಿರಲು ಕುಂದೇನು ಸುಖವಂತು ಲೋಕದೊಳಗಿಂದಿನಂತಿರಲು ಕುಂದೇನು ಇನ್ನು ಬಿಡು ಬಿಡು ಚಲವ ಎನ್ನ ನುಡಿಯೋದ ಮನ್ನಿದ ರಾಘವನ ಪದ ಕೆರಗು ಮುನ್ನ ಕಳೆದುಕೊಂಡವರ ಕುರಿತಾಗಿಯೇ ಚಿಂತಿಸುವಾಗ ಉಳಿದವರು ಯಾರಿದ್ದಾರೆ ಅಂತಲೂ ನೋಡಬೇಕಲ್ಲ ನಾವು. ಯಾಕಾಗಿ ಯಾರಿಗಾಗಿ ಯಾರನ್ನು ರಕ್ಷಿಸಲಿಕ್ಕೆ ಇಷ್ಟು ಕಳ್ಕೊಂಡದ್ದು, ಇಷ್ಟು ಕಳ್ಕೊಂಡ ಮೇಲೆ ಶರಣಾರದರೆ ಅವರು ಸಾಯಲಿಕ್ಕಾಗಿ ಕಾಯ್ತಾ ಇದ್ದನೋ ರಾವಣ ಅಂತ ಆಗ್ಲಿಕ್ಕಿಲ್ವಾ? ಮೋಟು ಮರ ಅಂತ ಹೇಳಿದ್ರಿ, ಆ ಮೋಟು ಮರಕ್ಕಾದರೂ ಸರಿಯಾಗಿ ಮಳೆ ಬಂತು ಅಂತಾದ್ರೆ ಮತ್ತೆ ಅದು ಚಿಗುರುತ್ತದಲ್ಲ. ಇದ್ದಾನಲ್ಲ ಒಬ್ಬನು, ನಮ್ಮ ಕುಲದೇವರಾದಂತಹ ಪರಮೇಶ್ವರನ ಹೆಸರನ್ನೇ ಅವನಿಗೆ ಇಟ್ಟಿದ್ದೀರಿ ವಿರೂಪಾಕ್ಷ. ವಿರೂಪಾಕ್ಷ ಹೌದು, ನಮ್ಮ ಮಗ ಇನ್ನೂ ಇದ್ದಾನಲ್ಲ, ಅವನಿಗಾಗಿಯಾದ್ರೂ ನಾವು ಬದುಕಬಹುದಲ್ಲ. ಇಲ್ಲದ್ರೆ ವಿರೂಪಾಕ್ಷರನ್ನು ಬಲಿ ಕೊಡಬೇಕು. ಹೌದು, ಅವನನ್ನು ರಕ್ಷಿಸುವುದಕ್ಕ, ಆ ಮಗನನ್ನು ರಕ್ಷಿಸುವುದಕ್ಕಾಗಿ ಆದ್ರು ವಿಷಯ ಹೌದು. ಈಗ ತಾಯಿ ಹೇಳುವಾಗ ಅಲ್ಲ ಅಂತ ಹೇಳಲಿಕ್ಕಿಲ್ಲ, ಆದರೆ ಒಂದು ಸಣ್ಣ ಪ್ರಶ್ನೆ ಬರ್ತದೆ. ಇದೀಗ ಅವ ಒಪ್ಪಿ ನೀನು ಅವನ ಕಡೆಯಿಂದ ಹೇಳುವುದ? ಅವನಿಗೆ ವರ್ತಮಾನವೇ ಗೊತ್ತಿಲ್ಲ. ನೀ ಹೇಳಿದಾಗೆ ನೀನು ನೀನು ಹೇಳಿದಾಗೆ ಕೇಳಿಸ್ತೀವಿ ಬೆಳೆದವರನ್ನು. ಇಲ್ಲಿವರೆಗೆ ಏನು ಮಗ, ನಿನ್ನಪ್ಪ ರಾಮನಿಗೆ ಎರಗಿ ನೀ ಬದುಕಿದ್ರೆ ಸಂತೋಷವೋ ಅಂತ ನೀ ಕೇಳಿದ್ದೀಯ? ನಿನಗೆ ಧೈರ್ಯ ಉಂಟು ಒಪ್ಪಿಸಿ? ಇಲ್ಲಿಯವರೆಗೆ ನಿಮ್ಮ ಆಜ್ಞಾಧಾರಕನಾಗಿಯೇ ಇದ್ದಂತಹ ಮಗ, ನಾಳೆ ನೀವು ಶರಣಾಗತರಾಗಿದೆ ಆಗಿದ್ದೀರಿ ಅಂತಾದ್ರೆ ಅದನ್ನು ಅವನು ಒಪ್ಪಲೇಬೇಕಲ್ಲ. ಬಲೆ ನಿನ್ನ ಆಜ್ಞಾಧಾರಕನಾಗಿ ಅಲ್ಲ, ನನ್ನ ನಿಮ್ಮ ನಾ ಕೇಳಿಸಿ ಏನು ಅಂತ ಹೇಳುದು ನೀನು ಹೇಳುದು. ಹೀಗೆ ನಿನ್ನ ಮಾತು ಕೇಳಿ, ನಾನು ಮತ್ತು ನನ್ನ ಮಗ ಇಬ್ರು ನಿಮ್ಮ ಆಜ್ಞಾಧಾರಕರೇ ಅಲ್ಲವೇ? ಹಾ, ಅದು ಅದರಲ್ಲಿ ಬಂತಲ್ವ ಅಲ್ಲವೇ. ಹೀಗೆ ಸೇರಿ ಬದುಕಿದರೆ ಅವನು ಹೌದು ಉಳಿದವರು ನಮ್ಮ ಭವಿಷ್ಯದಲ್ಲಾದ್ರೂ ಸುಖವನ್ನು ಕಾಣಬಹುದಲ್ಲ. ಈಗ ಕಳ್ಕೊಂಡದ್ದನ್ನು ಮತ್ತೆ ನಾವು ಪಡೆಯುವುದಕ್ಕಾಗುವುದಿಲ್ಲ, ಹಾಗೆಂತ ಆ ಕಾರಣಕ್ಕಾಗಿ ಉಳಿದದ್ದೇನುಂಟು ಅದನ್ನು ನಷ್ಟ ಮಾಡಿಕೊಳ್ಬೇಕಾ? ಇಷ್ಟಾದ ಮೇಲೆ ಎರಗಿದ್ರೆ ಏನಾದೀತು? ನಮ್ಮನ್ನು ರಕ್ಷಿಸುವನು ಸದ್ಗುಣ ಸಾಂದ್ರನಾದಂತಹ ರಾಮ. ಈಗಲೂ ನಿನಗೆ ಧೈರ್ಯ? ಇಷ್ಟೆಲ್ಲ ಹೋರಾಟ ಮಾಡಿದ ಮೇಲೂ ಎರಗಿದರೆ ಖಂಡಿತವಾಗಿಯೂ ನಮ್ಮನ್ನು ರಕ್ಷಿಸ್ತಾನೆ. ಮಾತ್ರವಲ್ಲ, ಧರ್ಮಾತ್ಮನಾದಂತಹ ವಿಭೀಷಣ ಸ್ವಲ್ಪವೂ ನಿಮ್ಮ ಕುರಿತಾಗಿ ಜಿಗುಪ್ಸೆಯನ್ನು ತಾಳುವುದಕ್ಕಿಲ್ಲ, ಮರಳಿ ಲಂಕೆಗೆ ಬರ್ತಾನೆ ಅಂತ ನನಗೆ ವಿಶ್ವಾಸ. ಅದೊಂದಿಲ್ಲ, ಅದು ನಾನು ಇರುವಾಗ ಬರಬಾರ್ದು, ಮತ್ತೆ ಬರಲಿ. ಯಾಕಂದ್ರೆ ನೋಡು ಮಂಡೋದರಿ, ಆಲೋಚನೆ ಮಾಡು, ಇಲ್ಲಿಂದ ಹೋದ ಅವನಿಗೆ ನಾನು ಜೀವ ಜೀವ ಬದುಕಿರುವಾಗ ಪಟ್ಟಾಭಿಷೇಕ ಮಾಡಿದ ರಾಮ. ಎಂಥದ್ದು ಇಲ್ಲ ಪಟ್ಟಾಭಿಷೇಕ ಮಾಡಲಿಕ್ಕೆ, ಉಪ್ಪು ನೀರು ಇರುವುದಲ್ಲಿ ಅದನ್ನು ಹೊಯ್ದ ಅವನ ತಲೆ ಮೇಲೆ, ಎಂಥದ್ರ ಕಿರೀಟ ಇಟ್ನ. ಜೀವ ಜೀವ ರಾವಣನನ್ನು ಕೊಂದದ್ದಲ್ಲ ಅವ. ಕಂಡ ಕೂಡಲೇ ಏನು ಮಾಡಿದ? ವೈರ ಇರಲಿ, ಸೀತಾಪಹರಣ ಮಾಡಿರಲಿ, ನನ್ನ ಕೊಡೆಯನ್ನು ಕತ್ತರಿಸಿದ. ಅಂದ್ರೆ ಬೇರೆ ಅವನಿಗೆ ಕೊಡೆ ಇಲ್ಲ, ಚಕ್ರವರ್ತಿತ್ವದ್ದು ಬೇರೆಯವರಿಗೆ ಇರಬಾರ್ದು ಅಂದ್ರೆ ಕೊಡೆ ಅವರಿಗೆ ಮಾತ್ರ. ಆಗ ನಿರ್ಣಯ ಮಾಡಿದ್ದೇನೆ ಕೊಡೆ ಅಂತ, ಅದನ್ನೇ ಅತಿಕಾಯನಿಗೂ ಹೇಳಿದ್ದು ಕೊಡೆ ಅಂತ. ಗೊತ್ತಾಯ್ತು, ಇಷ್ಟು ಮಾಡಿದ್ದಾನೆ ಅವ. ನನ್ನ ಪ್ರಭುತ್ವ ತುಂಬಿಕೊಂಡಿರುವಾಗಲೇ ಒಬ್ಬ ವನವಾಸಿಯಾದ ರಾಮ ಮಂಗಗಳನ್ನು, ಶಾಖಾ ಮೃಗಗಳನ್ನು, ಕಪಿಗಳನ್ನು ಕಟ್ಟಿಕೊಂಡು ಬಂದು ನನ್ನ ಶ್ವೇತಛತ್ರ ಖಂಡನ ಮಾಡ್ತಾನೆ. ನಾನು ಅದನ್ನ ನನ್ನ ಒಡಹುಟ್ಟು ತಮ್ಮನಿಗೆ ಸಣ್ಣ ಭಿನ್ನಾಭಿಪ್ರಾಯ ಬಿಟ್ಟು ಹೋದ ಅಂತ ಆಶ್ರಯ ಕೊಟ್ಟು ಮುಂದೆ ಲಂಕೆಗಿವ ನರಸು. ಹೌದು, ಯಾರದ್ದು? ಯಾರು ಯಾರಿಗೆ ಕೊಡುವುದು? ಅವನಿಗೆ ಅದು ಅಭ್ಯಾಸ. ಜನಸ್ಥಾನದಲ್ಲಿ ಸ್ವಲ್ಪ ಭೂಮಿಯನ್ನು ಬ್ರಾಹ್ಮಣರಿಗೆ ಕೊಡುವುದು, ಅವನದ್ದು ಇಲ್ಲ, ಅವನಿಗೆ ಇನ್ನು ಸಿಕ್ಕಲಿಲ್ಲ. 14 ವರ್ಷದಲ್ಲಿ ಅಲ್ಲಿ ಊರಿನವರು ಬಿಟ್ಟು ಕೊಡ್ತಾರೋ ಗೊತ್ತಿಲ್ಲ. ಛೇ, ನಾನಾಗಬೇಕಿತ್ತು ಅವನ ಕಡೆಯಲ್ಲಿ ಇದ್ರೆ, ಎಲ್ಲಿ ಆದ್ರೆ ಆ ಊರಲ್ಲಿ ಅಯೋಧ್ಯೆ ಸಮಸ್ಯೆ ಇಲ್ಲ ಅಂತ ಮಾಡಿ ಬಿಡ್ತಿದ್ದೆ. ಇಷ್ಟು ಬಿಟ್ಟದ್ದೇ ತಪ್ಪದು. ನನಗೆ ಆ ಹೊತ್ತಿನಲ್ಲಿ ಸಿದ್ಧಾಶ್ರಮದವರೆಗೆ ಹೋಗಿದ್ದೇನೆ, ಹರದಾರಿ ದೂರದಲ್ಲಿರುವ ಒಡೆದು ತೆಗೀತಿದ್ದೆ. ದಶರಥನ ಅರಮನೆ ರಾಮನಿಗೆ
ಹುಟ್ಟಲಿಕ್ಕೆ ಅರಮನೆ ಕಟ್ಟಲಿಕ್ಕೆ ತೊಟ್ಟಲೇ ಇರಬಾರ್ದಿತ್ತು. ಹೌದು, ಆದರೆ ಒಂದುಂಟು ಪ್ರಯತ್ನ ಮಾಡಿದ್ದೇನೆ ಮೊದಲು, ಅದಾಗಲಿಲ್ಲ, ಮತ್ತೆ ಮಾಡಲಿಲ್ಲ. ಈಗ ಹಾಗೆ ಹುಟ್ಟಿ ಬಂದ ರಾಮ ವಿಭೀಷಣ ನನ್ನ ತಮ್ಮನನ್ನು ನನಗೆ ಬಿಟ್ಟು ಕೊಡುದು, ಇದಕ್ಕಿಂತ ದೊಡ್ಡ ದೊಡ್ಡ ದುರಂತ ಉಂಟ? ನನ್ನ ತಮ್ಮ ಅಲ್ವಾ ಅವ? ಹೌದು. ಅವ ಹೇಳಬೇಡ್ವಾ ನಾನು ಯಾರು ಅವನಿಗೆ ಅಂತ? ಹೇಳು ಮಂಡೋದರೆ, ಏನು ಕಡಿಮೆ ಮಾಡಿದ್ದೇನೆ ವಿಭೀಷಣನಿಗೆ? ದಿಗ್ವಿಜಯ ಕಾಲದಲ್ಲಿ ರಾಜನಾಗಿದ್ದವ, ಸರಿ, ಯುವರಾಜ. ನನ್ನ ಮಗ ಹುಟ್ಟಿ ಮೀಸೆ ಬಂದು ಪ್ರಾಯಕ್ಕೆ ಬಂದರು ಯುವರಾಜ, ನಾನು ಪರಿವರ್ತನೆ ಮಾಡಲಿಲ್ಲ. ಹೌದು, ವಿಭೀಷಣನನ್ನು ಇಟ್ಟಿದ್ದೇನೆ. ನಾನು ಆಳಿದ್ದಕ್ಕಿಂತ ಹೆಚ್ಚು ಕಾಲ ಲಂಕೆಯನ್ನು ಆಳಿದ್ದಾನೆ, ಸಾಕಾಗಲಿಲ್ಲ. ಸಿಂಹಾಸನದ ಹತ್ತಿರ ಇದ್ದವರಿಗೆ ಕಾಣುವುದದು, ದೂರ ಇದ್ದವರಿಗೆ ಅಷ್ಟು ಆಸೆ ಬರುವುದಿಲ್ಲ. ಈ ಉಪ ಆಗಿದ್ದವನಿಗೆ ನಾನು ಮುಖ್ಯ ಆಗುವುದು ಯಾವಾಗ ಅಂತ ಆಸೆ ಬಂದು ಹೋಯ್ತು. ನಿನಗೆ ಕಾಣುವುದಿಲ್ಲ ಹೆಂಗರುಳು, ನಿನಗೆ ಮಗನ ಹಾಗೆ ಅವ. ನನ್ನ ಮಗ ಇಂದ್ರಜಿತು, ನನ್ನ ಮಗ ವಿಭೀಷಣ ಅಲ್ವಾ? ಸಮಾನ. ಹೌದೇ ಹೌದು. ರಕ್ಷಿಸುವನ ರಾಮಚಂದ್ರ, ಉಪೇಕ್ಷಿಸನು ನಿಮಗೆ ವಿಭೀಷಣ ಸದ್ಗುಣ ಸಾಂದ್ರ. ಅವನು ಈಗಲೂ ಸದ್ಗುಣ ಸಾಂದ್ರ. ಅನುಮಾನ ಏನು? ಇಷ್ಟ ಆಗ್ಲಿಕ್ಕೆ ರಾಮನಿಗೆ ಎರಗಬೇಕು. ಹೌದು. ಯಾರು ನೀವು? ಯಾರು ನಾನು? ಯಾರು? ಹರಪಿದ ಮಗ ಸುರಭ ಮುಖ್ಯರ, ಹರಪಿದ ಮಗ ಸುರಭ ಮುಖ್ಯರ, ಧುರಕ್ಕೆ ಮಣಿದವಲ್ಲ ದಶಶಿರ, ಧರಯ ಹುಲು ನರ ಮನುಜರಿಗೆ ಶರಣನಲು ಬಳಿಕಿನ್ನು. ಹರಪಿತಾಮಹಸುರ ಪ್ರಮುಖ್ಯರ ದುರಕ್ಕೆ ಮಣಿದವನಲ್ಲ ರಾವಣ. ಗೊತ್ತು. ತರುಣಿಮಣಿಯ ಕೇಳ ಎನ್ನ ದುರಕ್ಕೆ ನಿಲ್ಲುವರಿ ಯಾರೆ ಮುನ್ನ? ಓಡಿ ಹೋಗಿ ಬೊಬ್ಬೆ ಹೊಡೆಯುವಾಗ ಬ್ರಹ್ಮನಿಗೆ ಅಡಗಲಿಕ್ಕೆ ಕಮಂಡಲುವಿನಲ್ಲಿ ಸ್ಥಳ ಇಲ್ಲದೆ ಹೋಯ್ತಿಲ್ಲದ್ರೆ ಅದರ ಒಳಗೆ ಅಡಗುತ್ತಿದ್ದೆ. ಕ್ಷೀರಸಾಗರಕ್ಕೆ ಹೋಗಿದ್ದೇನೆ ಹುಡುಕಿಕೊಂಡು, ತಪ್ಪಿಸಿಕೊಂಡ. ವೇಷ ಮಾಡಿಕೊಂಡು ತಿರುಗುತ್ತಾನೆ, ಎಲ್ಲೆಲ್ಲೋ ಹೋಗಿದ್ದಾನೆ. ಒಕ್ಕಲೆಬ್ಬಿಸಿದ್ದೇನೆ, ಶಿವದೇವರನ್ನು ನನ್ನ ಭುಜದಂಡೆಯಲ್ಲಿ ತೂಗಿದ್ದೇನೆ. ಮಂಡೋದರಿ ನಿನ್ನ ಗಂಡ ಅಷ್ಟದಿಕ್ಪಾಲಕರು ಚಾಮರ ಹಿಡಿದಿದ್ದಾರೆ, ಯಾರಿಗುಂಟು ಯಾರಿಗಿಲ್ಲ? ಹಿರಣ್ಯಕಶಿಪು ಮಾಡಿದಾನ? ತಮಾಸುರ ಮಾಡಿದಾನ? ಇಲ್ಲವೇ ಇಲ್ಲ. ಹಿರಣ್ಯಾಕ್ಷ ಮಾಡಿದ್ದಾನ? ರಾವಣ ಮಾಡಿದ್ದಾನೆ. ಇಂಥ ರಾವಣ ಬಿಟ್ಟ ಮೈಯಲ್ಲಿ ಜಟಾವಲ್ಕಲಧಾರಿಯಾಗಿ ಸೊಪ್ಪು ತಿಂದುಕೊಂಡು ಬರುವ ಮಂಗಗಳನ್ನು ಕಟ್ಟಿಕೊಂಡು ಬಂದಲ್ಲಿ ಆ ಮಂಗಗಳ ಸಮಕ್ಷ ರಾಮನ ಕಾಡಿತು ಸತ್ರೇನು? ಏನು ರಾವಣನ ಸಾಧನೆ? ಏನು ಅಯೋಧ್ಯೆ ಅಡಿಯಾಳುಗಳು ನಾವು? ಮಣಿದು ಬದುಕೋನಲ್ಲ, ನನಗೊಂದು ಅಭ್ಯಾಸ ಉಂಟು. ನಾ ವಜ್ರದ ಕಂಬ, ಭಜ್ಯೇಯಂ ನಾ ನಮೇಯಂ. ಈ ಕಲ್ಲು ಕಂಬಕ್ಕೊಂದು ಅಭ್ಯಾಸ ಉಂಟು, ಅದು ಬಗ್ಗಿಸಲಿಕ್ಕೆ. ಅದು ಕಬ್ಬಿಣದಾದ್ರೆ ಬಿಸಿ ಮಾಡಿ ಆದರೂ ಬಗ್ಗಿಸ್ಬೋದು. ಇದು ವಜ್ರ ಕಂಬ, ತುಂಡಾದೀತು. ಆದೀತು. ಇಲ್ಲ ಇಲ್ಲ, ವಿಭೀಷಣನ ತರುವುದು, ರಾಮನಿಗೆ ಎರಗುವುದು, ಎರಡು ಬಿಟ್ಟು ಅದನ್ನಾದರೂ ಒಂದು ಹೆಣ್ಣಾಗಿ ನೀ ಹೇಳಿದ್ದನ್ನು ಹೇಳ್ಬೋದು. ಸೀತ ನಮಗೆ ಯಾಕೆ ಬಿಟ್ಟು ಬಿಡುವ? ಹೌದು, ನನಗೆ ಬೇಕಾಗಿ ಅಲ್ವೇ. ತಂದರೆ ಅರಮನೆಗೆ ಕುಂದುವುದ ಐಶ್ವರ್ಯ ಅಂತ ನೀ ಹೇಳಿದಾಗ ಅರಮನೆಗೆ ತಂದಿದ್ದೇನ? ಇಲ್ಲ, ಅಶೋಕವನದಲ್ಲಿ ಇಟ್ಟಿದ್ದೇನೆ. ರಾಮನ ಹೆಂಡತಿ 10 ತಿಂಗಳಲ್ಲಿ ತಾಯಿಯ ಹೊಟ್ಟೆಯಲ್ಲಿ ಇಟ್ಟ ಹಾಗೆ ಎಲ್ಲಿ ಇರುವುದೀಗ? ಹೌದು. ಮಹಾಮಹಿಮ ಗುಣಸಾಂದ್ರ ಶ್ರೀಮನ್ನಾರಾಯಣ, ಮತ್ತೆಂಥದ್ದು ಇವಳೆಂಥದ್ದು? ಲಕ್ಷ್ಮಿ. ಮತ್ತೆ ಅವ ಎಂಥದ್ದು ಒಟ್ಟಿಗೆ ಬಂದವ? ಶೇಷ. ಗಂಡ ಹೆಂಡತಿ. ಹೌದು. ಹಾಸಿಗೆ. ಹೌದು. ಶೇಷ. ಹೌದು. ಎಲ್ಲ ಒಟ್ಟಿಗೆ ಬಂದಿದ್ದಾರೆ ಅವತಾರ ಮಾಡಿ ಅಲ್ವಾ? ಹೌದು. ಈ ಮಂಗಗಳೆಂಥದ್ದು? ಅವರೆಲ್ಲ ದೇವತೆಗಳ ಅವತಾರವೇ. ಹಾ, ಆ ಲಕ್ಷ್ಮಿಯನ್ನು ರಕ್ಷಣೆ ಮಾಡಿದ್ಯಾರು ಇಲ್ಲಿ? ಹಾ, ಅವಳಲ್ಲಿ ಮಾತಾಡ್ಲಿಕ್ಕೆ ಹೋಗುವಾಗ ಹೆಂಡತಿರನ್ನು ಕರ್ಕೊಂಡು ಹೋಗಿದ್ದೇನೆ. ಯಾವ ಗಂಡ ಕರ್ಕೊಂಡು ಹೋಗ್ತಾನೆ? ಅದು ರಾವಣ. ರಾವಣ ಶೃಂಗಾರ, ರಾವಣ ತಪಸ್ಸು, ಎಲ್ಲ ರಾವಣನದು ಬೇರೆ. ಅಂತಮ ಈಗ ಇವನಿಗೆ ಕಾಡಾಡಿ ಬೇಡುವವ, ಅಂದ್ರೆ ಭಿಕ್ಷು ವೇಷದವ, ಅವನಿಗೆ ಎರಗಬೇಕು. ಎರಗಬೇಕು. ಆ ವಿಷಯ ಬಿಡು. ಆಗುವುದಿಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ಪ್ರಭು ಬೇಡ, ಇಂತ ಮಾತಾಡಬೇಡ. ಅಳಲಿದಳು ಬೇಡ ಕಟ ಅಳಲಿದಳು ಬೇಡ ಕಟ ರಾಮನೊಳಳ ಬಿಗಿದಿರಾಗದಿರೆನು ತ ಬಲು ಬಳಲಿ ಬೇಡ ಗೊತ್ತ ಬೀಡಲೋ
ಜಗದಿರಿ ಶ್ರೀರಾಮನೊಳ ಅಳವಿಗಿದಿರ ಆಗದಿರೆನು ತ ಬಲು ಬಳಲಿ ಶ್ರೀರಾಮನೊಳ ಅಳವಿಗಿದಿರ ಗದಿರಿ ರಾಮನೊಳವಿಗಿದಿರ ಗದಿರಿ ಶ್ರೀರಾಮನೊಳ ಅಳವಿಗಿದಿರ ಗದಿರೆನು ತ ಬಲು ಬಳಲಿ ಬೆಂಡಾಗುತ್ತ ಬೇಡಲು ಚರಣದಲ್ಲಿ ಬಿದ್ದು ಇನ್ನೂ ನನ್ನ ಅಂತರಂಗ ನಿಮಗೆ ಅರ್ಥ ಆಗಲಿಲ್ಲ ಅಲ್ವೇ? ಹೋರಾಟ ಮಾಡ್ತೇನೆ. ಬ್ರಹ್ಮನೋ ದೇವೇಂದ್ರಾದಿಗಳನ್ನು ಸೋಲಿಸಿದವ ನಾನು, ದರೆಯ ಹುಲು ಮನುಜಗೆ ಶರಣೆಂಬೇನೆ. ಮನುಷ್ಯ ಮನುಷ್ಯ, ನನ್ನ ಮುಂದೆಯೂ ನಾಟಕ ಮಾಡ್ತೀರಲ್ವ? ವಿಭೀಷಣ ಕೆಟ್ಟವನು. ಆಲಂಕಾರಿಕವಾಗಿ ನನ್ನ ಮುಂಭಾಗದಲ್ಲಿ ಏನನ್ನೂ ನೀವು ಆಡಬಹುದು ಪ್ರಭುವೆ, ಆದರೆ ಬ್ರಹ್ಮನ ತಪಸ್ಸನ್ನು ಮಾಡಿ ನೀವು ಪಡೆದಂತಹ ವರ ಏನು ಅಂತ ನಮಗೆ ಗೊತ್ತಿಲ್ವೇ? ಪರಮಾಪತ್ಗತ ಕಾಲಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಅಂದರೆ ಅದರ ಅರ್ಥ ಏನು? ವೇದ ವೇದಾಂಗಗಳನ್ನು ತಿಳಿದಂತಹ ನೀವು ಯಾಕೋ ಲಘುವಾಗಿ ಮಾತನಾಡಿ ಮಂಡೋದರಿ ಹೇಳಿದ್ದು ಏನೂ ಅಲ್ಲ ಅಂತ ಸಾಧಿಸುವುದಕ್ಕೆ ಹೊರಟಿದ್ದೀವಿ. ವಿಭೀಷಣ ಒಳ್ಳೆ ಮಾತಾಡ್ತಾನೆ, ಎಲ್ಲ ಬರೆದಿಟ್ಟು ನೇತಾಡಿಸಬೇಕು, ಆಚರಣೆಗಿದ್ದದ್ದಲ್ಲ. ಅದೆಲ್ಲ ಅರ್ಥ ಆಯ್ತು. ಆಚರಣೆಗಿದ್ದದ್ದಲ್ಲ, ಆಚರಣೆಗಿದ್ದದ್ದಲ್ಲ ಅಂತ ಹೇಳ್ತೀರಿ. ರಾಕ್ಷಸ ನಾನು, ಅವ ರಾಕ್ಷಸನೇ ಅಲ್ಲ. ಅದು ಎಂತ ಒಂದು ಸಂತಾನವ, ಗುಣವೇ ಇಲ್ಲ. ಸಾಮಾನ್ಯ ಮಂಗಗಳು ಜೊತೆಯಾಗಿ ಬಂದದ್ದು, ಅವರ ಮುಂದೆ ನಾನು ಶರಣಾಗತನಾಗಬೇಕೋ ಅಂತ ಕೇಳ್ತೀರಿ. ಹಾಗಾದ್ರೆ ವಾಲಿಯೊಟ್ಟಿಗೆ ಯಾಕೆ ಸಖ್ಯ ಮಾಡಿದ್ರು? ನಾನಾಗಿ ಜಗಳ ಮಾಡಿದ್ದದು. ಮನುಷ್ಯನೇ ಆಗಿದ್ದಂತಹ ಕಾರ್ತವೀರ್ಯನ ಸೆರೆಯಲ್ಲಿ ಸಿಕ್ಕಿ ಕೊನೆಗೆ ಸ್ನೇಹವನ್ನು ಮಾಡಿಕೊಂಡು ಯಾಕೆ ಬಂದಿರಿ? ನನ್ನ ಮಾನಹಾನಿಗೆ ಬರಲಿಲ್ಲ, ನನ್ನ ಮುಗುಕು ತಂಗಿಯ ಮುಗುಕು ಇಲ್ಲ. ರಾಜರೊಳಗೆ ರಾಜಿ ಆಗಬಹುದು, ಇದಲ್ಲ, ಇದು ಅವರೇ ಮಾಡಿಕೊಂಡು ಬಂದಿದ್ದ. ಅಲ್ಲವೇ ಅಲ್ಲ, ಅದು ಕೇವಲ ನಿಮಗೆ ಅನ್ನಿಸುವುದು ಮಾತ್ರ. ನಾನು ಉದ್ದೇಶಪೂರ್ವಕವಾಗಿಯೇ ನಿಮ್ಮ ಮಾವ ಹೇಳಿದ ಮಾತನ್ನ ಆಡ್ಲಿಲ್ಲ. ಈಗ ನಾನೇ ಹೇಳ್ತೇನೆ ಪ್ರಭು. ಅಂಬುಜಾಸನ ಪಿತನು ದುಷ್ಟ ಕದಂಬವನ್ನು ಕೊಲ್ಲಲೆಂದು ಕೇವಲ ಡಿಂಬ ಮಾನುಷನಾಗಿ, ಇದು ಪ್ರತಿಯೊಬ್ಬರೂ ಆಡ್ತಾರೆ. ಹಾಗಾದ್ರೆ ಒಂದೊಂದು ತಲೆ ಇರುವವರಿಗೆ ಗೊತ್ತಾಗುವುದು ನಿಮ್ಮ ಜೀವನದಲ್ಲಿ ನಿಮ್ಮ ಅರಿವಿಗೆ ಬಂದದ್ದು. ಸ್ವಾಮಿ, ನಾನು ಅದಕ್ಕೆ ಆಗಲೇ ಹೇಳಿದ್ದು, ನಮ್ಮ ಪುತ್ರನಾದಂತಹ ಇಂದ್ರಾರಿಯನ್ನು ಜಗತ್ತಿನಲ್ಲಿ ಇಲ್ಲವಾಗಿಸುವವರಿಲ್ಲ, ಆದರೂ ಲಕ್ಷ್ಮಣ ಇಲ್ಲವಾಗಿಸಿದ. ಕೈಲಾಸವನ್ನೇ ನನ್ನ ಕೈಯಲ್ಲಿ ನಾನು ಎತ್ತಿದ್ದೇನೆ ಅಂತ ನೀವು ಆಡ್ತೀರಿ, ಅದೇ ಪರಮೇಶ್ವರನ ಬಿಲ್ಲನ್ನು ಸ್ವಯಂವರ ಮಂಟಪದಲ್ಲಿ ಎತ್ತುವುದಕ್ಕಾಗಲಿಲ್ಲ, ಹರನ ಬಿಲ್ಲನ್ನು ಮುರಿದವರು ಯಾರು ಅಂತ ನಾನು ಪ್ರತ್ಯೇಕ ಆಡಿ ಆಗಬೇಕಾ ನಿಮಗೆ? ಇದು ಕೈ ಮುಗಿದು ಕೇಳಿಕೊಳ್ತೇನೆ, ನನಗೆ ವಿರೂಪಾಕ್ಷನೂ ಬೇಡ. ನಿಮ್ಮ ತಂಗಿಯಾದಂತಹ ಶೂರ್ಪನಕ್ಕಿ ದೋಷಿಯೂ ಅಲ್ಲ. ನಾನು ಇಷ್ಟನ್ನು ಹೇಳಿದ್ದು ಯಾಕೆ ಕೇಳಿದರೆ? ನಿಮ್ಮನ್ನು ಉಳಿಸಿಕೊಳ್ಳುವುದಕ್ಕೆ. ನೀವು ಮಾಡಿದ್ದು ಅಪರಾಧ ಅಂತ ನಾನು ಯಾಕೆ ಆಡಬೇಕು ಪ್ರಭು? ನನಗೆ ಬೇರೆ ಏನು ಬೇಡ, ಸ್ವರ್ಣ ಲಂಕೆಯೂ ಬೇಡ, ಚಕ್ರವರ್ತಿ ಪೀಠವೂ ಬೇಡ, ಸಾಮ್ರಾಜ್ಞಿ ಆಗಿರುವುದು ಬೇಡ. ನನಗೆ ಕೇವಲ ನನ್ನ ಮಾಂಗಲ್ಯ ಮಾತ್ರ ಬೇಕಾದ್ದು, ನನ್ನ ಗಂಡ ಬೇಕು ನನಗೆ. ಇದು ಕೈ ಮುಗಿದು ಕೇಳಿಕೊಳ್ತೇನೆ, ಬೇಡಾಗದೆ. ಬಳಿಕ ಖಳ ತಿಳಿದನು ಪತಿವ್ರತೆ ಲಲನೆ ಇವಳೆಂದೆನು ಬಳಿಕ ಖಳ ತಿಳಿದನು ಪತಿವ್ರತೆ ಲಲನೆ ಇವಳೆಂದೆನು ತಮ್ಮ ಮನದಲ್ಲಿ ಒಲಿದು ಮಾತಾಡಿಸಿದ ರಾವಣನಧಿಕ ವಿನಯದಲ್ಲಿ ತಾನೊಲಿದು ಮಾತಾಡಿಸಿದ ರಾವಣನಧಿಕ ವಿನಯದಲ್ಲಿ
ಕಾಯತದ ಹೊತ್ತು, ಹಾಲು ಕಾದ ಕೆನೆ ಬರುವ ಹೊತ್ತು ಇನ್ನು ಕಾಯಿಸಬಾರ್ದು. ಏನು ಹೇಳಿದ್ಲು? ಮಕ್ಕಳು ಬೇಡ, ಸ್ವರ್ಣ ಲಂಕೆ ಬೇಡ, ತಪ್ಪು ಒಪ್ಪಿನ ವಿಮರ್ಶೆ ಬೇಡ, ನೀವು ಬೇಕು. ಯಾವ ರಾವಣ? ಕಣ್ಣ ಮುಂದೆ ಇವಳ ಮಕ್ಕಳನ್ನು ಕೊಲ್ಲಿಸಿದ ರಾವಣ. ಇವಳಂಥವಳು ಇರುತ್ತ ಸೀತೆಯನ್ನು ತಂದ ರಾವಣ. ಲಂಕೆಯ ಈ ಎಲ್ಲ ಕೋಲಾಹಲ ಒಬ್ಬಾಟ ಕಳೆದು ಮನೆ ಮನೆಗಳಲ್ಲಿ ವೈದವೇದ ಕಣ್ಣೀರು, ಲಂಕೆಯಲ್ಲಿ ರಕ್ತದ ಕೋಡಿ, ಕಣ್ಣೀರ ಕಾಲುವೆ, ಜನಹತ್ಯೆ ಕಾರಣನಾದ ರಾವಣ ಈಗಲೂ ಮಂಡೋದರಿಗೆ ಬೇಕು ಅಲ್ವೇ? ಬಲೆ ಧನ್ಯ ರಾವಣ. ಇನ್ನೇನು ಬೇಕು? ಯಾವ ಸೀತೆ ಬೇಕು, ಯಾವ ರಾಮನ ವೈರ ಬೇಕು? ಈಗ ಕಟ್ಟಿಕೊಂಡಿದ್ದನ್ನು ಹೇಳಬೇಕು, ನನಗೂ ಕಷ್ಟ ಆಗಿದೆ. ಯಾರ ಹತ್ರ ಹೇಳುವುದು? ಮಕ್ಕಳಲ್ಲಿ ಹೇಳಿಲ್ಲ. ರಿಪು ಮಥನಕ್ಕೆ ಪೋಪಡೆ ಪೇಳು, ಕಥನದ ಮಾತಂತಿರಲಿ, ನಿನ್ನಲ್ಲಿ ಹೇಳುವುದಿಲ್ಲ ಅಂತ ಅತಿಕಾಯನಲ್ಲೂ ಹೇಳಿದ್ದೇನೆ. ವಿಭೀಷಣನಲ್ಲಿ ನೀ ಹೇಳಿದ್ದು ತಪ್ಪು ಅಂತ ಹೇಳಿದಕ್ಕೆ ನಾನು ನಡೆ ಅಂತ ಹೇಳಿದ್ದೇನೆ. ಆದರೆ ನನ್ನ ಆತ್ಮವೇ ಆಗಿರುವ ಇವಳಲ್ಲಿ ಹೇಳದೆ ಇರುವುದು ಹೇಗೆ? ಹೇಳದಿದ್ರೆ ನನ್ನ ಮುಂದಿನ ಮಾರ್ಗ ಸುಗಮವಾಗುವುದು ಹೇಗೆ? ಆದ್ದರಿಂದ ಪಾತಿವ್ರತದ ಪರಮೋಚ್ಚ ಸ್ಥಿತಿಯಲ್ಲಿರುವ ಇವಳಲ್ಲಿ ಸತ್ಯವನ್ನು ಹೇಳಬೇಕಲ್ಲ. ಮಂಡೋದರಿ ಪ್ರಭು, ಬೇಸರವಾಯ್ತೇನೆ. ಹೌದು, ಈಗ ಬಾ ಕೂತ್ಕೋ. ಹಾ, ವಿಷಯ ಬೇರೆ ಇದು. ಯಾವ ರಾಮನಲ್ಲಿ ಸೀತಾಪಹಾರದ ವಿಷಯವೂ ಇಲ್ಲ ಈಗ, ಅದೂ ಅಲ್ಲ, ಬೇರೆ ಒಂದು ಕತೆ. ಯಾವ ಕತೆ? ಈ ಪ್ರಾಯದಲ್ಲಿ ಗಂಡ ಹೆಂಡತಿ ಕೂತು ಕತೆ ಹೇಳಬೇಕಲ್ಲ. ನೀವಾಡುವ ಮಾತನ್ನೇ ಕತೆ ಅಂತ ತಿಳಿದು ಕೇಳ್ತೇನೆ. ಲಾಲಿಸ್ಬೇಕು. ಲಾಲಿ ಸುಮಯ ತನು ಜೇ ಲಾಲಿ ಸುಮಯ ತನು ಜೇ ಮಚ್ಚರಿತವ ಲಾಲಿ ಸುಮಯ ತನು ಜೇ ಮಚ್ಚರಿತವ ಲಾಲಿ ಸುಮಯ ತನು ಶಯನ ನೋಲಗದಿ ಕ್ಷೀರಾಬ್ಧಿ ಶಯನ ನೋಲಗದಿ ನಾವು ದ್ವಾರಪಾಲಕರಾಗಿ ಮುದದಿ ಅಲ್ಲಿದ್ದೆವು ನಾವು ದ್ವಾರಪಾಲಕರಾಗಿ ಮುದದಿ ಈರೆ ಮಾರ ಸಗದಿ ಇರೆ ಮಾರಮಣನ ಕಾಂಬೋತ್ಸಗದಿ ಮುನಿ ಚಾರು ಸನಕ ಸನಾದನ ರೈತರೆ ಮುನಿ ಚಾರು ಸನಕ ಸನಾದನ ರೈತರೆ ಮದವೇರಿ ಧಿಕ್ಕಾರದೊಳ ಅಡ್ಡಗಟ್ಟಿದೆ ಒಂದು ಮದವೇರಿ ಧಿಕ್ಕಾರದೊಳ ಅಡ್ಡಗಟ್ಟಿದೆ ಬಿಂದು ಮಾರಮಣ ಮದವೇರಿ ಧಿಕ್ಕಾರದೊಳ ಅಡ್ಡಗಟ್ಟಿದೆ ಬೂ ಮರಮಣನ ಗಂಬು ಸಗದಿ ಮುನಿ ಚಾರು ಸನಕ ಸನಾದನ ರೈತರೆ ಮದವೇರಿ ಕಾರದೊಳಡ್ಡ ಗಟ್ಟಿದೆ ಒಂದು
ಮಚರಿತವಲಾಲಿಸು ಮಚರಿತವಲಾಲಿಸು ಮಯದನು ಏ ಮಂಡೋದರಿ ಹೀಗೆ ಬಾ. ಬಂದಿದ್ದೇನೆ ಪ್ರಾಣೇಶ್ವರ. ಮೆಚ್ಚಿದೆ, ಪ್ರಫುಲ್ಲಿತವಾಯಿತು ನಿನ್ನ ಹೃದಯ, ನಿನ್ನ ಕಣ್ಣೀರು ಸಾರ್ಥಕವಾಯಿತು. ಎಲ್ಲ ವಿಷಯದಲ್ಲಿ ರಾಮನಿಗಿಂತ ನಾ ದುರ್ಬಲ ಅಂತ ಸ್ಥಾಪಿಸಿದೆಯಲ್ಲ, ಒಪ್ಪಿದೆ ನಾನು. ಬಲದಲ್ಲಿಯೂ ಕುಲದಲ್ಲಿಯೂ ಎಂಥದು ವಿಭೂತಿ ಮತ್ತಾದ ಶಕ್ತಿಯಲ್ಲಿಯೂ ಎಲ್ಲದಲ್ಲಿ ಹೌದು, ಕುಲೋನ್ನತಿ ಬಲೋನ್ನತಿ ಎಲ್ಲವೂ ಉಂಟು. ಆದರೆ ಆ ವಿಭೂತಿ ಮತ್ತು ಶಕ್ತಿ ನನ್ನಲ್ಲಿಲ್ಲ, ಒಪ್ಪುತ್ತೇನೆ. ಒಂದು ವಿಷಯದಲ್ಲಿ ನಾನು ರಾಮನಿಗಿಂತ ದೊಡ್ಡವ. ಯಾವುದು? ಮಂಡೋದರಿಯ ಯೋಗ್ಯತೆ ಹೆಂಡತಿ ಅವನಿಗೂ ಇಲ್ಲ. ಬಾಯ್ಲಿ ತಪ್ಪಿಯೂ ನಾನು ಹಾಗೆ ಹೇಳಲಾರೆ. ನಾಗ್ರಹಿಸ್ತೇನೆ, ನನಗೆ ಗೊತ್ತುಂಟು. ಈ ಕಳ್ಕೊಳ್ಳುವುದಿದ್ರೆ ರಾಮ ಸಮರದಲ್ಲಿ ನಾನು ಅದನ್ನು ಮಾತ್ರ ಆ ಯೋಗವನ್ನು ಯಾಕೆ ಅಂತ ಹೇಳ್ತೇನೆ. ಕಟ್ಟಿಕೊಂಡದ್ದನ್ನು ಪ್ರಸವಿಸಬೇಕಲ್ಲ, ಹೌದು, ಅದಕ್ಕೆ ಆ ವೇದನೆ ಬೇಕಾಗಿತ್ತು. ಹಾಂ, ಅದು ನಮಗೆ ತಾನೇ. ನೀ ಮಂಡೋದರಿ ಅಲ್ಲ, ಈಗ ನನ್ನ ಹೆಂಡತಿಯಾಗಿ ಕೇಳಬೇಡ, ಮಯಸುತೆಯಾಗಿ ಕೇಳು. ಅಂದರೆ ಮಯತನುಜ, ಒಂದರ್ಥದಲ್ಲಿ ನೀನು ಯಾರೋ ನಾನು ಯಾರೋ. ಸರಿ, ಏನೋ ಹೇಳಿದನಂತಲ್ಲ ಆ ರಾಮನೇ, ಪ್ರವಾಹದಲ್ಲಿ ಸೇರಿದ ಎರಡು ಕಡ್ಡಿಗಳು, ಹೌದು, ಒಮ್ಮೆ ಒಂದಾಗ್ತವೆ ಮತ್ತೆ ಎಂದೆಂದಿಗೂ ಬೇರೆಯಾಗಿ ಹೋಗ್ತವೆ. ಜಗತ್ತಿನ ಎಲ್ಲಾ ಸಂಬಂಧಗಳು ಹಾಗೆ. ಒಂದು ಕಾಲದಲ್ಲಿ ಹಾಗೆ ಆಡಿದ್ದನಂತೆ. ಬಹಳ ಪ್ರೀತಿ ಇದ್ದವರು ಮತ್ತೆ ಒಬ್ಬರನ್ನೊಬ್ಬರು ನೋಡ್ಲಿಕ್ಕೆ ಆಗುದಿಲ್ಲ, ನೋಡಬೇಕಿತ್ತು ಅಂತ ಗ್ರಹಿಸ್ತೇವೆ. ಕಳ್ಕೊಂಡದನ್ನು ಪಡೆಯುವುದು ಪ್ರತ್ಯಭಿಜ್ಞಾ, ಜ್ಞಾನಿಯಾದವನ ಲಕ್ಷಣ ಮತ್ತು ಪ್ರಯತ್ನ. ಯುಗಾಂತರದ ಕಥೆ, ನಾನು ಯಾವಾಗಲೂ ಕೈಲಾಸದ ಕಥೆಯಲ್ಲೂ ಹೇಳುದು, ಹೌದು, ಸ್ವರ್ಗದಲ್ಲೂ ಹೇಳುದು, ಹೌದು, ನವಖಂಡ ಪೃಥ್ವಿ ಪಾಲಕರನ್ನು ಗೆದ್ದದ್ದಲ್ವ, ಹೌದು, ಈಗ ವೈಕುಂಠದ ಕಥೆ ಹೇಳ್ತೇನೆ. ಯಾರ ಹೆಸರನ್ನು ಕೂಡ ನಾನು ಹೇಳಲಾರೆ ಅಂತ ಹೇಳ್ತೀರೋ ಅವನ ಕಥೆ ಹೇಳ್ತೀರೋ? ವೈಕುಂಠ ಪತಿ ಶ್ರೀಮನ್ನಾರಾಯಣ, ಹೌದು, ಭೂತ ಭವ್ಯ ಭವತ್ ಪ್ರಭು, ಆಹಾ, ನನ್ನ ದೇವರು ಶ್ರೀಮನ್ನಾರಾಯಣ, ಅವನ ಕಥೆ ಹೇಳ್ತೇನೆ. ನಿಮ್ಮ ತಮ್ಮ ಹೇಳಿದ್ದನ್ನು ನೀವು ಹೇಳೋದ ಈಗ? ಇದು ರಾವಣ ಹೌದೋ ಅಲ್ವೋ ಅಂತ ಖಂಡಿತ. ಶ್ರೀಮನ್ನಾರಾಯಣ ನನ್ನ ದೇವರು ಅಂತ ಹೇಳುವುದು ಯಾರು ಸ್ವಾಮಿ? ನನ್ನ ದೇವರು ಅಂದರೆ ವಿಭೀಷಣನಿಗೆ ಎಂಥದ್ದು ಗೊತ್ತುಂಟು ಅಲ್ಲ, ನನ್ನ ತಮ್ಮ ವಿಭೀಷಣ ಇಲ್ಲಿ ಅಲ್ವಾ ಭಜನೆ ಮಾಡುವುದು? ಹೌದು. ನಾನು ಇದ್ದದ್ದೇ ಇಲ್ಲಿ. ಎಲ್ಲಿ? ಯುಗಾಂತರದ ಕಥೆ, ವೈಕುಂಠ ದ್ವಾರ, ಏಳು ಬಾಗಿಲು ದಾಟಿ ಹೋಗಬೇಕು. ಸರಿ. ಒಳಗೆ ಶ್ರೀಮನ್ನಾರಾಯಣನ ಕಾಣಬೇಕು. ಹ್ಞೂ. ಮುಕ್ತ ಪ್ರವೇಶ ಇರುವವರು ಯಾರು? ಯಾರು? ಸನತ್ ಕುಮಾರ ಆದಿಗರು. ಸರಿ. ಮಕ್ಕಳಲ್ಲ? ಹೌದು. ತರುಣರಲ್ಲ, ಕುಮಾರತ್ವಗಳು, ಪೂರ್ಣ ಜ್ಞಾನಿಗಳು. ಸುಬ್ರಹ್ಮಣ್ಯ, ಸನತ್ ಕುಮಾರ, ಅದೆಲ್ಲ ಒಂದೇ ಅದು. ಅದು ಜ್ಞಾನದ ಸ್ವರೂಪ. ಅದರಲ್ಲಿ ಕಾಮಕ್ರೋಧಾದಿಗಳಿಲ್ಲ, ಬಾಲಿಷ್ಯತನವೂ ಇಲ್ಲ, ಶುದ್ಧ ಜ್ಞಾನ. ಶುದ್ಧ ಜ್ಞಾನ. ಅವರು ನಾವಿದ್ದಲ್ಲಿಗೆ ಬಂದರು. ನೀವಿದ್ದಲ್ಲಿ? ನಾವಿದ್ದಲ್ಲಿ. ಹಾಗೆ ಹೇಳಿದ್ರೆ ಹೇಗೆ ಗೊತ್ತಾಗ್ತದೆ ನನಗೆ? ಒಂದೋ ಲಂಕೆ, ಆ ಒಂದನೇ ದ್ವಾರದಲ್ಲಿ ನಾವಿಬ್ಬರಿದ್ದೆವು. ಎಲ್ಲಿ? ಒಬ್ಬ ನಾನು, ಒಬ್ಬ ಕುಂಭಕರ್ಣ. ಎಲ್ಲಿ? ಈ ವೇಷದಲ್ಲಿ ಅಲ್ಲ, ಈಗ ನಿಂತರೆ ವೈಕುಂಠದಲ್ಲಿ ಪ್ರವೇಶ ಇಲ್ಲ. ಅಲ್ಲಿ ನಾವಿದ್ದೆವು. ಯುಗಾಂತರದ ಹಿಂದೆ ವೈಕುಂಠದಲ್ಲಿ ದ್ವಾರಪಾಲಕನಾಗಿ ನಾನಿದ್ದದ್ದು. ಆಗ ನೀನು ಎಲ್ಲಿ, ಯಾವ ಜನ್ಮಾಂತರದಲ್ಲಿ ಇದೆಯೋ ಗೊತ್ತಿಲ್ಲ. ನಿಲ್ಲಿ, ನಮ್ಮ ದೊರೆಯನ್ನು ನೋಡ್ಲಿಕ್ಕೆ ಒಳಗೋಗುವುದೇನು ನೀವು? ವೈಕುಂಠಕ್ಕೆ ತಲುಪಿದ್ದಾರೆ ಜಯ ವಿಜಯರು. ಜಯ ವಿಜಯರೇ ಅಲ್ಲಿ ತಡೆದದ್ದು, ಅದೇ ನಾವು. ಅದು ಬರ್ತದೆ. ಜಯ ವಿಜಯರು ಅಂದ್ರೆ ಸಾರೂಪ್ಯವನ್ನು ಪಡೆದವರು, ಸಂಪೂರ್ಣ ಶ್ರೀಮನ್ನಾರಾಯಣನ ಹಾಗೆ. ಹೌದು, ಸಾರೂಪ್ಯ ಬಂದಿದೆ. ಮಾಲಾಧಾರಣೆ, ಶ್ರೀವತ್ಸಾದಿಗಳು ಉಂಟು. ಸರಿ. ವಿಷ್ಣುತ್ವ ಮಾತ್ರ ಇಲ್ಲ. ಹೌದು. ಅದು ಇದ್ದವರಿಗೂ ಅಜ್ಞಾನ ಬಂತು. ದೊಡ್ಡವರ ಮನೆಯಲ್ಲಿ ಕೆಲಸ ಮಾಡುವ ಹೊರಗಿದ್ದವರು ಇದ್ದಾರಲ್ಲ, ಅವ್ರ ಹತ್ರ ಮಾತಾಡೋದೇ ಕಷ್ಟ. ಒಳಗೆ ಸುಲಭ, ಒಳಗೆ ಪ್ರವೇಶ ಸಿಗಬೇಕಲ್ಲ. ನಮಗೂ ಬುದ್ಧಿ ಬಂದದ್ದು ಅದುವೇ. ತಪ್ಪೇನಿಲ್ಲ. ಸೃಷ್ಟಿ ಆದಿಯಲ್ಲಿ ಶ್ರೀಮನ್ನಾರಾಯಣನ ಕಿವಿಯಲ್ಲಿ ಇದ್ದ ಮಲದಿಂದ ಮಧುಕ ಇಟ್ಟ ಬರುತ್ತೆ. ಹೌದಂತೆ. ಶುದ್ಧ ಪರಮಶುದ್ಧನಾದ ವಿಷ್ಣುವಿನ ಕಿವಿಯಲ್ಲಿ ಮಲೆಯಲ್ಲಿ ಅಂತ ಕೇಳಿದ್ರೆ ತ್ರಿಮೂರ್ತಿಯು ಮಾಯೆ, ಅವರು ಇಲ್ಲ, ಅದು ಮಾತ್ರ ಇರುವುದು. ಅದು ಅವರ ಆಗುವಾಗ ಪೃಥ್ವಿ ಸ್ಪರ್ಶದಿಂದ ದೋಷ ಉಂಟಾಗ್ತದೆ. ನಿಲ್ಲಿ, ಎಲ್ಲಿಗೆ ಹೋಗ್ತೀರಿ? ನಮ್ಮ ಅನುಮತಿಗೆ ಏನು ಮಾತಾಡುದು ನೀವು? ಯಾವಾಗಲೂ ಇಲ್ಲದ್ದು ಭೂಲೋಕದಲ್ಲಿ ರಕ್ಕಸರಾಗಿ ಹುಟ್ಟಿ. ಯಾರು? ನಮಗೆ ಶಾಪ. ಜಯ ವಿಜಯರಿಗೆ, ಸನಕಾದಿಗಳು ಕೂಡಲೇ ಅಡ್ಡ ಬಿದ್ದೆವು. ಶ್ರೀಮನ್ನಾರಾಯಣನು ಸೇರಿಕೊಂಡು ವ್ಯವಸ್ಥೆ ಮಾಡಿದ. ಹೇಗು? ಅದರಲ್ಲಿ ಒಂದು ವಿಚಿತ್ರ ಉಂಟು. ಏನು? ಶತ್ರುಗಳಾಗಿ ಮೂರು ಜನ್ಮ ಪಡೆಯುತ್ತೀರೋ, ಭಕ್ತರಾಗಿ ಏಳು ಜನ್ಮ ಪಡೆಯುತ್ತೀರೋ. ಭೂಲೋಕ ವಿಚಿತ್ರ ಅಲ್ವಾ?
ಭಕ್ತರಾದರೆ ಒಂದು ಜನ್ಮ ಸಾಕಾಗಬೇಡ್ವಾ? ಶತ್ರುಗಳಾದವರಿಗೆ ಮೂರು ಜನ್ಮ, ಭಕ್ತರಾದರೆ ಮತ್ತೂ ಕಷ್ಟ, ಏಳು ಜನ್ಮ. ಈ ಶಾಪ ಅನ್ಯಾಯದಲ್ವಾ? ಅಲ್ಲ, ಭಕ್ತನಾದರೆ ವಿಷ್ಣು ಸಾನ್ನಿಧ್ಯವನ್ನು ಅನುಭವಿಸಬಹುದು. ಸರಿ, ವಿಷ್ಣು ಭಕ್ತರಾಗಿ ವಿಷ್ಣು ಸಾನ್ನಿಧ್ಯದಲ್ಲಿ ಜಯ ವಿಜಯರಾಗಿ ವಿಷ್ಣು ಸ್ವರೂಪರಾಗಿದ್ದ ನಮಗೆ ವಿಷ್ಣು ದ್ವೇಷ ಎನ್ನುವುದು ಎಂತಾನು? ಹೌದು, ರಾವಣ ಪಡೆದ ಕೋಟಿ ಆಯುಷ್ಯ ವರವೋ ಶಾಪವೋ? ಶಾಪವೇ ಅಂತ ಕಾಣ. ದಶರಥನಿಗೆ ಹತ್ರ ನಿನ್ನ ಮಕ್ಕಳು ಇಲ್ಲದಿರಲಿ ಅಂತ ಹೇಳಿದ್ದು ಶಾಪವೋ ವರವೋ? ಅವನಿಗೆ ವರವಾಯ್ತು, ನಮಗೆ ವರ ಶಾಪವಾಯ್ತು, ಶಾಪವೂ ಶಾಪವೇ ಆಯ್ತು. ಹೀಗೆ ಭೂಲೋಕಕ್ಕೆ ಇಳಿದವರು ನಾವು. ಓಹೋ, ಒಂದೇ ಕಡೆಯಿಂದ ಬಂದ ವೇಷ ಇದು, ಎರಡು ರಾಮನು ನಾನು, ರಾವಣ ಕುಂಭಕರ್ಣ, ಆದರೆ ಜಯ ವಿಜಯ. ಹಾಗಾಗಿ ವಿಭೀಷಣ ಒಬ್ಬ ಪ್ರತ್ಯೇಕ ಅಂತ ನೀವು ಹೇಳ. ಪ್ರತ್ಯೇಕ, ಅವನು ಈ ವೇಷದ ಹತ್ತಿರದವನೇ. ಅವನು ತಂದೆಯನ್ನು ಮಗ ವಿರೋಧಿಸಬಾರದು, ವಿರೋಧಿಸಿದ್ರೆ ಪೂಜ್ಯನಾಗ್ತಾನೆ. ಯಾರು ಆದರ್ಶ? ಪ್ರಹ್ಲಾದ. ಅದೇ ಇದು ಹ ವಿಭೀಷಣ, ಅದೇ ನನ್ನ ತಮ್ಮ ಅಲ್ಲ ನನ್ನ ಮಗ. ಅಂದ್ರೆ ಹಿಂದೆ ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಯಾರು? ನಾವೇ ಅದು, ನಾನು ಕುಂಭಕರ್ಣನು. ವಿರೋಧ ಮಾಡಿದೆವು ಹರಿಯ. ಹೊರಗಿದ್ದಾನೋ ಒಳಗಿದ್ದಾನೋ ನಾ ಕೇಳಿದೆ ಅಂತ, ಅದು ಅಜ್ಞಾನದ ಪ್ರಶ್ನೆ ಅಲ್ಲ, ಕೇಳಿದ್ದು ಇದೇ ವಿಭೀಷಣದಲ್ಲಿ. ಮರದಲ್ಲಿದ್ದಾನೋ ಆಕಾಶದಲ್ಲಿದ್ದಾನೋ ಮೇಲಿದ್ದಾನೋ ಕೆಳಗಿದ್ದಾನೋ? ಮೇಲೆ ಸಾಯಬಾರದು, ಕೆಳಗು ಸಾಯಬಾರದು, ಒಳಗು ಸಾಯಬಾರದು, ಹೊರಗು ಸಾಯಬಾರದು, ಅರ್ಥ ಏನು? ವರ ಇತ್ತಂತೆ, ದೇಶ ಕಾಲ ಅನವಚ್ಛಿನ್ನನಲ್ಲಿ ಸೇರ್ಬೇಕು. ಕಂಬದಲ್ಲಿದ್ದಾನೋ? ಇದ್ದಾನೆ, ಬರಲಿ. ಹೊಡೆದೆ ಬಣ್ಣದ ವೇಷ, ಹೊರಗೆ ಬಂತ. ವೇಷ ಮಾಡಿ ಕೂತದ್ದ ಅವ. ಹೌದು, ಶಿವನಾರಾಯಣ. ಅದು ನಾಟಕದಲ್ಲಿ ಮಾತ್ರ ವೇಷ ಮಾಡಿ ಕೂತವ ಹೇಳಿಕುಂಟು. ಪ್ರಹ್ಲಾದ ನಾಟಕದಲ್ಲಿ ಬೇಗ ಮುಗಿಸಿ ನನಗೆ ಉಸಿರು ಕಟ್ತದೆ, ಅದು ಕಂಬದ ಒಳಗೆ ಕೂತೊಳ್ದಲ್ಲ, ಅದು ವೇಷ. ಹೌದು, ಇದು ವೇಷ ಅಲ್ಲ, ಆವೇಶ. ಇದು ಆವೇಶ. ನಾ ಕೇಳಿದ ಪ್ರಶ್ನೆ ಅನರ್ಥ ಅಲ್ಲ. ಜಡದಲ್ಲಿ ಚೇತನ ಉಂಟ? ನಾ ಕೇಳಿದ್ದದು ಜಡವೇ ಚೇತನ ಅಂತ ಪ್ರಹ್ಲಾದ ಉತ್ತರ ಕೊಟ್ಟದ್ದು. ಕೆಳಗಿಟ್ಟು ಹೊತ್ತಿಲಿಟ್ಟು ಹೊಟ್ಟೆ ಬಗೆದ, ಹೊಟ್ಟೆ ಬಗೆದು ಪುನಃ ನೋಡ್ತಾನೆ ನರಸಿಂಹ, ಕ್ರೂರನ ಅಲ್ಲ ಈ ಹೊಟ್ಟೆಯೊಳಗಿನ್ನು ಪ್ರಹ್ಲಾದನ ಆಗಿದ್ದ ಮಕ್ಕಳು ಎಷ್ಟಿದ್ದಾರೆ ನೋಡುವ. ಹೋಯ್ತಾ? ಹೋಯ್ತು. ಅದೇ ಹಿರಣ್ಯಕಶಿಪುವಿನ ಉಂಗುರ ಎತ್ತಲಿಕ್ಕೆ ಆಗಲ್ಲ ಪಾತಾಳಕ್ಕೆ ಹೋಗಿ ನನಗೆ. ಹೌದಂತೆ. ಯಾಕೆ ನನ್ನದೇ ಉಂಗುರ ಅಲ್ವಾ? ಹೌದು. ಆಸೆ ತೋರಿಸಿದಾಗ ಆಗ್ತದೆ, ಅದೇ ಎತ್ತಲಿಕ್ಕೆ ಆಗದೆ ಅಲ್ಲ, ಎತ್ತಲಿಲ್ಲ. ಹಿರಣ್ಯಾಕ್ಷ ವರಾಹನಿಂದ ಸರಿ ಮುಗೀತು. ಜಯನೆಂದು ಎನ್ನ ವಿಧಾನ ಕುಂಭಕರ್ಣ, ಇದು ಎರಡನೇ ಜನ್ಮ. ಭಾಗ್ಯವಂತ ವಿಜಯ ಪಡೆದ, ಸತ್ತದಲ್ಲ ಅವ, ವಿಜಯ ಪಡೆದ. ಅವನ ನಿದ್ರೆ ಎಂತದು? ಹರಿಧ್ಯಾನ. ಹೇಳಿದವರು ಹೇಳಿ ಇಷ್ಟು ತಿಂತಾನೆ. ಹೌದು, ಅದು ತಿಂದವನದು, ತಿಂದದ್ದೇ ಮಾತಾಡೋದು ಜನ, ಕೇವಲ ರೂಪಕ ಮಾತ್ರ, ಬೇರೆ ಮಾತಾಡೋದಿಲ್ಲ. ಹೌದು. ನನ್ನಿಂದ ಮುಂದೆ ಹೋದ, ನನ್ನ ಹಿಂದೆ ಬರಬೇಕಾದವ, ಯಾಕೆ ವಿತ್ಕ್ರಮದಿಂದಲೇ ಎಲ್ಲವೂ ನಡೆಯಿತು. ಮೊದಲು ಹಾಗೆ ಎಷ್ಟು ಅನುಭವಿಸಿದ್ದೇನೆ ನಾನು, ಈಗ ನನ್ನ ಚರಿತವ ನೀನು ಆಲೋಚಿಸು. ಕಲ್ಲನ್ನು ಹೊಡೆದ ಕೂಡಲೇ ಹಿಂಸೆಯ ಅಲ್ವೇ? ಅಲ್ಲ, ಶಿಲ್ಪ ಅಲ್ವಾ ಆಗುತ್ತದೆ? ನೀನು ಮಯಾಸುರನ ಮಗಳಲ್ವಾ? ಹೌದು. ಮಯಾಸುರ ಎಂತದ್ದು? ಸ್ವರ್ಗದ ಆಸ್ಥಾನ ಮಾಡಿದ್ದಾನೆ. ಹೌದು. ಬ್ರಹ್ಮನಿಗೆ ಲೋಕ ಸೃಷ್ಟಿ ಮಾಡಿ ಏನಲ್ಲ, ಮಯಾಸುರನ ಯಾವ ಶಿಲ್ಪವೂ ಪ್ರಯೋಜನ? ದಾನವ ಶಿಲ್ಪಿ ಮಯಾಸುರ. ದಾನವ ಶಿಲ್ಪ ಅತ್ಯುತ್ತಮ ಶಿಲ್ಪ ಯಾವುದು? ಇದು ನನ್ನ ಹೆಂಡತಿ, ಅದು ಮಯನ ಶ್ರೇಷ್ಠ ಶಿಲ್ಪ. ಅದರ ಮುಂದೆ ಈ ಜೀವಂತ ಶಿಲ್ಪದ ಮುಂದೆ ನನ್ನ ಆತ್ಮ ನಿವೇದನೆ ಮಾಡುವುದು. ಈಗ ಅರ್ಥ ಮಾಡು. ಏನನ್ನು? ಶೂರ್ಪನಕ್ಕೆ ಬಂದು ದೂರು ಇಡುವಾಗ ನಾನು ನೆಗಾಡಿದನ? ಯಾರಾದರೂ ತಂಗಿಯ ಮೂಗು ಹೋದರೆ ನೆಗಾಡ್ತಾರ? ಕಣ್ಣೀರು ಹಾಕಬೇಕಿತ್ತು. ನೆಗಾಡಿದ್ಯಾಕೆ? ದೇವತೆಗಳ ಸೆರೆಯ ಬಿಡುವ ಕಾಲ ಬಂತು ಅಂತ ಮುಂದೆ ಬಂತು. ಒಳಗೆ ಸಂತೋಷಪಟ್ಟೆ, ಹೇಳಲಿಕ್ಕೆ ಉಪಾಯ ಇಲ್ಲ. ನಿನ್ನಲ್ಲಿ ಹೇಳಿದಾಗಲೂ ಹಾಗೆ ಹೇಳಿದ್ದೇನೆ, ಮಾರೀಚ ಮಾವನಲ್ಲಿಯೂ ಹೇಳಿದ್ದೇನೆ. ಸನ್ಯಾಸಿ ವೇಷ ಹಾಕಿ ಹೋಗು, ಸನ್ಯಾಸಿಯೇ ಕಿರೀಟ ಇಟ್ಟುಕೊಂಡು ಹೋಗುದು ಬೇರೆಯವರ ಹೆಂಡತಿಯನ್ನು ತರಲಿಕ್ಕೆ. ನಾನು ರಾಜನಿಂದ ಸನ್ಯಾಸಿ ಆಗಿದ್ದೇನೆ, ಸೀತೆ ಮುಂದೆ ಹೇಳಿದ್ದೇನೆ, ನನ್ನ ಹೆಂಡತಿಯರಲ್ಲೆಲ್ಲ ಮೋಹ ಕಳೆದು ಹೋಯ್ತು. ಸೀತೆಯಲ್ಲಿ ಮೋಹ ಉಂಟಾಯ್ತು ಅಂತ ಅರ್ಥ ಅಲ್ಲ, ವೈರಾಗ್ಯ ಬಂತು. ಆ ವೈರಾಗ್ಯದ ಲಕ್ಷಣವೇ ಸನ್ಯಾಸ. ನನ್ನ ಮಕ್ಕಳು ಸಾಯುವಾಗ ಪ್ರಾಣಪ್ರಿಯರು ಸತ್ತೋಗಲಿ, ಹೋದ ನಾವು ಕುಂಭಕರ್ಣ ಹೋಗಲಿ. ಹೌದಂತೆ. ಹೇಳ್ತಾರ ಯಾರಾದ್ರು? ಹೇಳುವುದಕ್ಕುಂಟೆ. ಮಾರ್ಗ ಸ್ವಚ್ಛವಾಗಬೇಕು. ಅವರು ಮೋಕ್ಷಕ್ಕಾಗಿ ಬೇರೆ ಬೇರೆ ಕಾರಣದಿಂದ ನನ್ನ ಮಕ್ಕಳಾಗಿ ಬಂಧುಗಳಾಗಿ ಮಂತ್ರಿಗಳಾಗಿ ಬಂದವರು. ಈಗ ಅರ್ಥ ಮಾಡು. ಸರಿ. ಎಲ್ಲವನ್ನೂ ಕಳ್ಕೊಂಡೇ
ಹೊರಟು ನಿಂತಿದ್ದೇನೆ ಮಹಾಪ್ರಸ್ಥಾನಕ್ಕಾಗಿ, ಕೊನೆಯ ಹೋರಾಟಕ್ಕಾಗಿ. ರಾಮನನ್ನು ತರಿಸಿದನೋ ಇಲ್ವೋ, ಅವನ ಹೆಂಡತಿಯನ್ನು ತಂದದ್ದು ಸೀತೆ ರಾಮನನ್ನು ಪ್ರಚೋದಿಸಿ ತನ್ನ ಮೃಗ ಅಂತೇಳಿದ್ದು ಹೆಡ್ಡತನದಿಂದ ಅಲ್ಲ. ನೀವು ಹೊರಡ್ತೀರೋ ಇಲ್ವೋ ಈಗ, ನಮ್ಮ ಮಗು ಕೂಗ್ತದಲ್ಲಿ ರಾವಣ, ಅವನಿಗೆ ಮೋಕ್ಷ ಕೊಡ್ತೀರೋ ಇಲ್ವೋ, ಇಲ್ವೋ ನನ್ನನ್ನು ಕದ್ದುಕೊಂಡು ಹಾಗೆ ಮಾಡ್ತೀರೋ ಇಲ್ವೋ. ಪ್ರಚೋದನೆ ಕೊಟ್ಟು ಅವಳೇ ಬಂದದ್ದು, ನಾನು ಅವಳನ್ನು ಕೊಡುವುದೆಂಥದ್ದು ಬಿಡುವುದೆಂಥದ್ದು, ಈಗ ಎದ್ದು ಹೋದರೆ ಕೇಳುವವರಿಲ್ಲ. ಇಲ್ಲ ಈಗ ನನ್ನ ಚರಿಯೆ ಚರಿಯೆ ನನ್ನ ಪ್ರತಿಯೊಂದು ವರ್ತನೆ ನಾನು ಧಿಕ್ಕರಿಸಿದ ಕ್ರಮ ಸರಿ, ನನಗೆ ಬುದ್ಧಿ ಹೇಳಿದೆ ಹಿರಿಯರೆಂದ ಮಾತ ಮೀರಿ ಎಲ್ಲ ಮೀರುವಾಗ ನಾ ಕೊಟ್ಟ ಉತ್ತರ ಒಬ್ಬರಿಗಾದರೂ ಸದುತ್ತರ ಕೊಟ್ಟಿದ್ದೇನೋ? ಇಲ್ಲ. ಕತ್ತಿ ಎತ್ತಿದ್ದು ಬಾಯಿ ಮುಚ್ಚಿ ಮುಚ್ಚಬಾಯ್. ನೀನು ಹೋಗುತ್ತೀಯೋ ನಾನು ಹೋಗಬೇಕಾ? ದುಷ್ಟತ್ವ ಪರಿಪೂರ್ಣವಾಗಬೇಕಾದ್ರೆ 10 ಜನರ ಬಾಯಿ ಮುಚ್ಚಿಸಬೇಕು, ಅದು ಮಾಡಿದ್ದೇನೆ. ಪರಿಪಕ್ವತೆ ಒಳಗಿಂದ ನೋವು ಅನುಭವಿಸಿದ್ದೇನೆ ಮಂಡೋದರಿ. ಈಗ ಒಂದೇ ಒಂದು ಬೇಸರ. ಯಾವುದು? ಪೃಥ್ವಿಯ ಮೇಲೆ ಬಂದ ಭಗವಂತನಿಗಾದರೂ ಪೃಥ್ವಿಯ ಅಂಶದಿಂದ ಪೃಥ್ವಿಯಲ್ಲೇ ಮೋಹ ಉಂಟಾಗ್ತದಂತೆ. ನಿಜವಾಗಿ ನಿರ್ಮೋಹಿಯಾದ ಅವನು ಬಿಟ್ಟೋಗ್ಬೇಕಲ್ಲ. ಹೌದು. ಒಂದು ವಿಷಯಕ್ಕೆ ಬೇಸರ ಪಡ್ತೇನೆ. ಯಾವುದು? ಹೋಗಬೇಕಾದ್ದು ಹೋಗಬೇಕಾದ್ದೇ, ಅಗಲಬೇಕು ಅಗಲಬೇಕೆ. ಎಷ್ಟು ದೀರ್ಘವಾದ ನಮ್ಮ ಸಂಸಾರ. ಇನ್ನೊಮ್ಮೆ ಶಾಪ ಬರುವುದಾದರೂ ಸ್ವಾಗತಿಸುವ ಮಟ್ಟಕ್ಕೆ ಉಂಟು ನಿನ್ನ ಪತ್ನಿತ್ವ. ನೀನು ಹೆಂಡತಿಯಾಗಿ ಸಿಕ್ತಿ ಅಂತಾದರೆ ಇನ್ನೊಮ್ಮೆ ಶಾಪ ಪಡೆದೇನು? ಒಂದು ಮಾತಿಗೆ ಹೇಳಿತು. ಮುಂದಿನ 3ನೇ ಜನ್ಮಕ್ಕೆ ಹೋಗಲಿಕ್ಕೆ ಸಿದ್ಧನಾಗಬೇಕು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ, ಸರಿ, 3ರಲ್ಲಿ ಮಾತ್ರ ಹೇಳಿದ್ದು ಶಾಸ್ತ್ರ. ಹೌದು, ಮೋಕ್ಷ. ಅವಳನ್ನು ಬಿಟ್ಟು ಹೋಗ್ಬೇಕಂತಲ್ಲ, ಅದು ಅವರವರ ಕರ್ಮಕ್ಕನುಸಾರವಾಗಿ ಅವರವರು ಪಡಿಬೇಕಾದ್ದು. ನಿನಗೆ ಉಂಟಾಗ್ತದೆ ಸರ್ವರೀತಿಯಿಂದ ಸಾರ್ಥಕ್ಯ ಭಾವದಿಂದ. ರಾವಣನ ಮೋಕ್ಷ ಸಂಗ್ರಾಮ ಇದು. ಆದರೆ ಒಂದು ವೇಷದಲ್ಲಿ ನಾನು ರಾಮನಿಗಿಂತಲೂ ಬಲ. ಹೇಗು? ಅವನು 10-18 ವರ್ಷ ಆಗುವವರೆಗೆ ಪರಮಾತ್ಮ ಭಗವಂತ ಎಲ್ಲರೂ ನೀವು ಹೇಳ್ತೀರಿ, ಕುಂಭಕರ್ಣನು ಹೇಳ್ತಾನೆ, ಹೌದು, ಪ್ರಾಯಸ್ಥರು ಓರೆಯಿಂದ ಹೇಳಿದ್ದಾರೆ. ನಿನಗೆ ಏನು ವಿಷಯ ಗೊತ್ತಿಲ್ಲದೆ ನೀನು ಹೇಳಿ, ಆದರೂ ನಾನು ನಾರಾಯಣ ಸ್ವಾಮಿ, ನಾರಾಯಣ ಸ್ವಾಮಿ, ಅದು ಒಳ್ಳೆ ವೇಷವ. ವೇಷಧಾರಿಯ ಗುರುತ ಪ್ರತಿಯೊಬ್ಬನಿಗಾಗ್ತದೆ, ಇವ ವಿಷ್ಣು ಇವ ವಿಷ್ಣು. ನನ್ನದು ಒಳ್ಳೆ ವೇಷ, ಯಾರಿಗೂ ಇವ ಜಯ ವಿಜಯರಲ್ಲಿ ಒಬ್ಬ ಅಂತ ಗೊತ್ತಾಗಲ್ಲ. ಇಷ್ಟವರೆ ಯಾರು ಒಳ್ಳೆ ವೇಷಧಾರಿ ಹೇಳು? ನಾವು ನಾರಾಯಣನ ಭಕ್ತರಾಗಿ ನಮಗೆ ಬಿಟ್ಟದ್ದು ವೇಷಧಾರಿ ತೋರ್ನು. ನೀವು ಪೂರ್ತಿ ವೇಷ ಮಾಡಿ, ನಾನು ಅರ್ಧ ವೇಷ ಮಾಡ್ತೇನೆ, ಸರಿಪಡಿಸುವ ಅಂತ. ಈಗ ಅರ್ಥ ಆಯ್ತಾ? ಈಗ ಬಿಟ್ಟುಕೊಡು. ಕೋಟಿ ಲಕ್ಷ ವರ್ಷಗಳಿಂದ ಪಡೆದ ನಿನ್ನ ದಾಂಪತ್ಯದ ಸಾರ್ಥಕ್ಯ, ಆ ಮೊದಲ ದಿನ ಉಂಟಲ್ಲ ಅದನ್ನೇ ಅನುಭವಿಸುವುದಕ್ಕೆ ಪರಿಪೂರ್ಣವಾದ ಸಾರ್ಥಕವಾದ ಪರಮೋಚ್ಚ ದಾಂಪತ್ಯದ ಕುರುಹಾಗಿ ಇದೋ ಇದೋ ನಿನ್ನನ್ನು ಗಾಢವಾಗಿ ಆಲಂಗಿಸಿದ್ದೇನೆ. ಧನ್ಯಳಾದೆ ಪ್ರಭುವೇ, ಧನ್ಯಳಾದೆ, ಧನ್ಯಳಾದೆ. ಇದು ಇದು ಎಚ್ಚರ ಇದ್ದು ಪಡೆದ ಕೊನೆಯ ರಾತ್ರಿ, ಮೊದಲ ರಾತ್ರಿ ಇದ್ದ ಹಾಗೆ. ಅದಕ್ಕೆ ಸರಿ ಇದು. ಯಾಕೆ? ಆ ಸುಖವನ್ನು ಬ್ರಹ್ಮಾನಂದ ಸಹೋದರ ಅಂತ ಹೇಳಿದ್ದಾರೆ. ಇದು ಬ್ರಹ್ಮಾನಂದಕ್ಕೆ ಹೊರಟದ್ದೇ. ಬೇಸರ ಪಡಬೇಡ ಪ್ರಭು. ಬಂದು ವಿಭೀಷಣ ನಿಮ್ಮನ್ನೆಲ್ಲ ರಕ್ಷಿಸ್ತಾನೆ, ಅವನನ್ನು ಓಡಿಸಿದ್ದು ಅದಕ್ಕೆ, ಒಳ್ಳೆ ಆಡಳಿತ ಇಲ್ಲಿ ಬರಲಿಕ್ಕೆ. ಅವ ಒಬ್ಬ ಹೋಗಲಿ ಅಂತಲೇ, ಚಿರಂಜೀವಿ ಅಲ್ಲ ಅವ, ಇಲ್ಲಿದ್ದರೆ ಅವ ಹೋರಾಡಬೇಕಾಗ್ತದೆ, ನನ್ನ ಮೋಕ್ಷದ ಪ್ರಯತ್ನಕ್ಕೆ ಉಪದ್ರ ಆಗ್ತದೆ. ಅವನನ್ನು ನಡಿ ಅಂತ ಹೇಳಿದ್ದ ಅದಕ್ಕೆ ನಾನು. ಅವನಿಗೆ ಪಟ್ಟಾಭಿಷೇಕವೂ ಆಗಿದೆ, ನನಗೆ ಕೆಲಸ ಏನಿಲ್ಲ. ನಿಜವಾದ ನಿನ್ನ ಸತೀತ್ವಕ್ಕೆ ಸಾಂತ್ವನವನ್ನು ಕೊಟ್ಟು ಸತಿಯನ್ನು ಸಂತೈಸಿ ಮಹಾಪ್ರಯಾಣಕ್ಕೆ ಹೊರಡಲೇ ಪ್ರಭು. ಅಂತರಂಗಕ್ಕೆ ಅರ್ಥ ಆದ ಮೇಲೆ ಮತ್ತೆ ದುಃಖ ಇಲ್ಲಿಂದ. ನಾಳೆ ದಿನ ಏನು ಅಂತ ನೀವೀಗ ಆಡುವಾಗಲೇ ಅರಿವಾಯಿತು. ಇದು ನಿಮ್ಮ ಧರ್ಮ ಪತ್ನಿ ಆದ್ದು ಸಾರ್ಥಕವಾಯಿತು ಅನ್ನುವಂತಹ ಭಾವದಿಂದ ಬೀಳ್ಕೊಡ್ತಾ ಇದ್ದೇನೆ. ನೀವು ಆಡಿದಂತೆ ಇನ್ನೊಂದು ಜನ್ಮದಲ್ಲಿ ಸಾಧ್ಯವಾದರೆ ಸತಿಯಾಗಿ ಬರ್ತೇನೆ. ಹೋಗಿ ಬರ್ತೇನೆ ಮಂಡೋದರಿ, ಹೋಗಿ ಬರ್ತೇನೆ. ಸತಿಯ ಸಂತೈಸಿದ ನವನು ಅತುಳ ಬಲಾನ್ವಿತ ಎಂದ
ಬಲಬಲಾನ್ವಿತ ಎದ್ದು ದಯತಿ ಮಿಲ್ದು ಅತಿ ಮುದದಿ ಪೂಜೆಯನು ವರ ಪಶುಪತಿಗೆ ವಿರಚಿಸುತ್ತೆಂದನು ಅತಿ ಮುದದಿ ಪೂಜೆಯನು ವರ ಪಶುಪತಿಗೆ ವಿರಚಿಸುತ್ತೆಂದನು ಸತಿಯನ್ನು ಸಂದೈಸಿದ್ದೇನೆ ಜಾಗರದ ನಿದ್ರೆಯನ್ನು ಮಾಡಿದ್ದೇನೆ ಇಂತಹ ನಿದ್ರೆ ಬರಲಿಲ್ಲ ಇಂತಹ ನೆಮ್ಮದಿ ಬರಲಿಲ್ಲ ಬೆಳಗ್ಗೆದ್ದು ಮಂಜನವನ್ನು ಮಾಡಿ ಮೋಕ್ಷ ಪ್ರದಾನಕನಾದ ಶಿವನ ಮೊದಲ ಮತ್ತು ಕೊನೆಯ ಪೂಜೆಯನ್ನು ಮಾಡಿ ಮುಗಿಸಿದ್ದೇನೆ ಹೇಳಿದ್ದೇನೆ ವರ ವಿಭೀಷಣ ನಿಮಗೆ ತಾನಿನ ನರಸನಾಗುವ ಯುದ್ಧ ಮುಗಿಯುವವರೆಗೆ ಹೇಳಬೇಡಿ ತರಿಸಿದೆನು ದಿಕ್ಪಾಲರಿಂದ ತರಿಸಿದ ಭಂಡಾರವನ್ನೆಲ್ಲ ಸೂರೆಗೊಟ್ಟಿದ್ದೇನೆ ಸೆರೆಮನೆಗಳಲ್ಲಿ ಇಟ್ಟಿದ್ದೇವೆಲ್ಲ ಬೇರೆ ಬೇರೆ ರಾಜ್ಯಗಳ ರಾಷ್ಟ್ರಗಳ ಸೆರೆಯಾಳುಗಳನ್ನು ಎಲ್ಲರನ್ನು ಬಿಟ್ಟಿದ್ದೇನೆ ಇದ್ದದನ್ನು ಸೂರೆ ಮಾಡಿ ಸೈನ್ಯಕ್ಕೆ ಬಹುಮಾನವಾಗಿ ಹಂಚಿದ್ದೇನೆ ಇದಕ್ಕಿಂತ ದೊಡ್ಡದು ಏನುಂಟು ನಾನು ಕೊಡಬೇಕಾದ್ದನ್ನೆಲ್ಲ ರಾಜನಾಗಿ ನನಗೆ ಕೊಡಲಿಕ್ಕಾಗಲ್ಲ ಅದರ ಸಂಕೇತವಾಗಿ ಎಲ್ಲವನ್ನೂ ಕೊಟ್ಟಿದ್ದೇನೆ ಮೂಲಬಲ ಸಹಿತವಾಗಿ ಸಕಲ ಆಯುಧಗಳಿಂದ ನನ್ನ ಬಾಯಿಯ ರಾವಣ ರೂಪವನ್ನು ಮರೆಯದೆ ರಣರಂಗ ಪ್ರವೇಶ ಮಾಡುತ್ತೇನೆ ಎಂದು ಸೂರ ಪಾತಿ ನೋಡಿಯೇ ಎಂದು ಸೂರ ಪಾತಿ ನೋಡಿಯೇ ಮಾತರಿ ಎಂದನ ಇಂದ್ರಾಜ್ಞೆ ನಾ ಹೊರಡ್ಲೇಬೇಕಾಯ್ತು ಇಲ್ಲದೇ ಇದ್ರೆ ನಾನು ಇಲ್ಲಿಗೆ ಬರಬೇಕಾದವನಲ್ಲ ಸಮಸ್ತ ದೇವತೆಗಳು ರಾಮ ರಾವಣರ ಯುದ್ಧವನ್ನು ನಿರೀಕ್ಷಿಸುವುದಕ್ಕೆ ಸನ್ನದ್ಧರಾಗಿ ನಿಂತ ಕಾಲ ಅವರಿಗೇನೋ ಒಂದು ಅಸಮತೋಲನ ಕಂಡಿತ್ತು ಈ ಹೋರಾಟದಲ್ಲಿ ಅದನ್ನೇ ಇಂದ್ರನಲ್ಲಿ ನಿವೇದಿಸಿಕೊಂಡರು ರಾವಣ ಸಕಲ ವಸ್ತು ಪರಿಕರ ಸಮೇತನಾಗಿ ಹೋರಾಡ್ತಾ ಇದ್ದಾನೆ ರಾಮ ನೆಲದ ಮೇಲೆ ನಿಂತಿದ್ದಾನೆ ಹೀಗಾಗಕೂಡದು ಆದ್ರಿಂದ ದೇವ ಏನಾದರೂ ಮಾಡು ಅಂತ ಕೇಳಿದರೆ ಇಂದ್ರನಾಜ್ಞೆ ನನಗೆ ತನ್ನ ರಥದಲ್ಲಿ ಅಮೃತ ಭಾಂಡ ಸಕಲಾಯುಧಗಳನ್ನಿಟ್ಟು ರಾಮನಿಗೆ ನಿವೇದಿಸುವುದಕ್ಕಾಗಿ ಹೋಗತಕ್ಕದ್ದು ಮಾತಲ್ಲಿ ಇಂದ್ರ ಸಾರಥಿಯಾದವ ಈ ಹೊತ್ತು ರಾಮನಿಗೊಂದು ಸಾರಥ್ಯ ಮಾಡುವ ಭಾಗ್ಯವಂತಲ್ಲ ಎಂಬ ಹರ್ಷದಿಂದ ಧರೆಗಿಳಿದು ಬಂದಿದ್ದೇನೆ ರಣಾಂಗಣದ ಪ್ರವೇಶ ಮಾಡಿದೆ ರಾಮ ಸನ್ನಿಧಿಯಲ್ವೇ ಪ್ರಭು ಸಿಂಧುಶಯನನೇ ನೀ ಅಖಿಲ ಸುರವೃಂದ ರಕ್ಷಕ ಅಖಿಲ ಸುರ ವೃಂದ ರಕ್ಷಕ ಅಮಿತ ವಿಕ್ರಮ ಎಂದು ಪಗಳುತ ಭಿನ್ನೈಸಿದನು ಸುರಪನೆಂದುದನು ಶ್ರೀಹರೇ ಒಂದು ಭಿನ್ನ ಉಂಟು ಸ್ವಾಮಿ ಸನ್ನಿಧಾನದಲ್ಲಿ ಓಹೋ ದೇವಾನೀಲಾಲಿಸಿ ಕೇಳು ಭಿನ್ನ ಪವ ದೇವಾನೀಲಾಲಿಸಿ ಕೇಳು ಭಿನ್ನ ಪವ ಲಾಲಿಸಿ ಕೇಳು ಭಿನ್ನ ಪವ ನಾವಿಬರಿ ನಾಗಪತಿಯ ಸನ್ಮತ ಭಾ
ಸಿಯ ಸನ್ಮತವ ಪಾದಚಾರಿಯಾಗಿರುವ ಪರಮಾತ್ಮನಿ ಪಾದಚಾರಿಯಾಗಿರುವ ಪುರುಷ ನಿನ್ನ ದಿವ್ಯ ಪಾದಗಳಿಗೆ ಮತ್ತೊಮ್ಮೆ ಪಡಮಟ್ಟು. ಅಂತರಂಗದಲ್ಲಿರುವ ಅಭಿಪ್ರಾಯವನ್ನು ನಿವೇದಿಸುವುದಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಬೆಳಕು ಬೆಳಕನ್ನು ಹುಡುಕಿದರೆ ನಿರಾಕರಣೆ ಮಾಡುವವರು ಯಾರಿದ್ದಾರೆ? ಪ್ರತ್ಯೇಕತೆ ಉಳಿಯುವುದಿಲ್ಲ ಅಂತಲ್ವೇ ಧ್ವನಿ. ಅದನ್ನೇ ಲಕ್ಷಿಸಿ ಬಂದಮ ಅಂತ ಭಾವಿಸಬೇಕು. ದೇವ ಅಂತ ನೀನು ಹೇಳಿದರೆ ನನಗೆ ಅರ್ಥ ಆಗುವುದಿಲ್ಲವೇ? ಇಲ್ಲದೇ ಇದ್ರೆ ನಾನೊಬ್ಬ ಮನುಷ್ಯ, ಆ ಧಾರಣೆಯಲ್ಲಿಯೇ ಮುಂದುವರೆದವ, ಅದೇ ಧೋರಣೆಯನ್ನು ಪಡೆದವ. ನಿಜವೇ. ಏನೋ ಬೆಳಕನ್ನು ನೋಡ್ತೀನಿ ನೀನು. ಹೌದು. ಹ್ಞೂ, ಬೆಳಕು ಕಾಣುವುದರಿಂದ ನಾವು ನೋಡುತ್ತೇವೆ, ನೋಡುವುದರಿಂದ ಬೆಳಕಿದೆ ಅಂತ ಗೊತ್ತಾಗ್ತದೆ. ಗೊತ್ತಾದ್ದರಿಂದಲೇ ಬೆಳಕಿನ ಸನ್ನಿಹಕ್ಕೆ ಧಾವಿಸಿ ಬಂದಿದ್ದೇನೆ. ಆದ್ದರಿಂದಲೇ ನಾವಿಬ್ಬರು ಬೆಳಗತೇವೆ. ಬಂದದ್ದು ಬೆಳಕಿನ ಲೋಕದಿಂದಲೇ ಪ್ರಭು. ಹೌದಾ? ದೇವಲೋಕದಿಂದ ಇಳಿದು ಬಂದವ. ಓಹೋ, ನೀನಾಡಿದೆಯಲ್ಲ ದಿವ್ಯ ಪುರುಷ. ಹ್ಞೂ, ಈ ನೆಲದ ಮೇಲೆ ನಿಂತು ನೀನಾಡಿದಾಗ ಅದನ್ನು ನಿರಾಕರಿಸುವುದಕ್ಕೆ ನಮಗಾಗುವುದಿಲ್ಲ. ಲೋಕ ಹಾಗೆ ಗುರುತಿಸ್ತದೆ ನಮ್ಮನ್ನೆಲ್ಲ. ಓಹೋ ಸ್ವಾಮಿ, ದೇವತೆಗಳ ಮುಖವಾಗಿ ಸುರಪತಿಯ ಮನೋಗತವನ್ನು ಅರುಹುವುದಕ್ಕೆ ನಾ ಸನ್ನದ್ಧನಾಗಿ ನಿಂತವ ಈ ಕಾಲಕ್ಕೆ. ಓಹೋ, ಬೇರೇನಿಲ್ಲ, ಅವನ ಅಂತರಂಗದಲ್ಲಿ ಹುಟ್ಟಿದಂತಹ ಒಂದು ಅಭಿಮತ, ಅದನ್ನು ನಿನಗೆ ನಿವೇದಿಸಿ ನಿನ್ನನ್ನದಕ್ಕೆ ಅಂಗೀಕರಿಸುವಂತೆ ಬೇಡುವುದಕ್ಕೆ ಬಂದಿದ್ದೇನೆ. ಯುದ್ಧದ ಸನ್ನಿವೇಶ ಸ್ವಾಮಿ, ಸಮರಾಂಗಣದಲ್ಲಿ ಮಾರ್ಮಲೆತು. ನಿನಗಿದಿರಾದವನು ದಶಕಂಠನಾದ ರಾವಣ, ಅವನನ್ನು ನೀನು ಎದುರಿಸುವುದಕ್ಕೆ ಸನ್ನದ್ಧನಾಗಿದ್ದೀಯೇ. ಯಾಕೋ ಗೊತ್ತಿಲ್ಲ, ಇಲ್ಲಿಯವರೆಗೆ ರಾವಣ ಯಾವ ಬಗೆಯಿಂದ ಯುದ್ಧಕ್ಕಾಗಿ ಬರುತ್ತಿದ್ದನೋ ಅಂತೆಯೇ ಇವತ್ತೂ ಸನ್ನದ್ಧನಾಗಿ ಬಂದಿದ್ದಾನೆ. ತನ್ನ ರಥವನ್ನೇರಿ ಸೇನೆಯಿಂದ ಪರಿವೃತನಾಗಿ ಆಯುಧಗಳನ್ನು ಜಳಪಿಸುತ್ತ ಮುಂದುಕ್ಕುತ್ತಾ ಇದ್ದಾನೆ. ಆದರೆ ನೀನು ಎಂದಿನ ಕ್ರಮವನ್ನು ಬಿಟ್ಟ ಹಾಗುಂಟಲ್ಲ ಸ್ವಾಮಿ. ಹೌದಾ? ಇಲ್ಲಿಯವರೆಗೆ ಯುದ್ಧ ಮಾಡುವುದಿದ್ರೆ ಆಂಜನೇಯನ ಭುಜಗಳನ್ನೇರಿ ಅಲ್ಲಿಂದಲೇ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದೆ. ಆದರೆ ಈಗ ಯಾಕೋ ನೆಲದ ಮೇಲೆ ನಿಂತಿದ್ದಿ. ಹೌದು, ಇದು ನಮ್ಗೆ ಅರ್ಥವಾಗದೆ ಹೋಯಿತು. ತನಗಾಗಿಯೇ ಸಿದ್ಧವಾದಂತಹ ಭುಜಗಳನ್ನೇರಿ ಇಲ್ಲಿಯವರೆಗೆ ಮಾಡಿದ ಯುದ್ಧವು ನಿರ್ಣಾಯಕವಾಗುವ ಕಾಲಕ್ಕೆ ಈ ಭುಜಗಳ ಆಶಯವನ್ನು ಬಿಟ್ಟು ನೆಲದ ಮೇಲೆ ನಿಲ್ತೇನೆ ಅಂತ ನೀನಾಡಿದೆ ಅಂತಾದ್ರೆ ಆ ಕಾಲಕ್ಕೆ ದೇವೇಂದ್ರಾದಿ ಸುಮನಸರೆಲ್ಲ ಇನ್ನೊಂದು ಮನೋಗತವನ್ನು ಗುರುತಿಸಿದ್ರೆ, ಅದರಲ್ಲಿ ನಾನು ಈ ಯುದ್ಧದಲ್ಲಿ ಆಂಜನೇಯನ ಹೆಗಲಿ ಏರಬೇಕಾದಮಲ್ಲ, ತಾನೇರುವುದಕ್ಕಿನ್ನೇನೋ ಬೇಕು ಅಂತ ನೀನ್ ನಿರೀಕ್ಷಿಸಿ ಬಿಟ್ಟಿಯೋ ಅಂತ ಕಂಡಿತು. ನೀನ್ ನಿರೀಕ್ಷಿಸಿದ್ದಿಂತಲ್ಲ, ನಮಗೆ ಹಾಗೆ ಕಂಡಿತು. ಆದ್ರಿಂದಲೇ ಇದೋ ಇಳಿದು ಬಂದಿದ್ದೇನೆ ಸ್ವಾಮಿ. ದೇವಲೋಕದಿಂದ ನೀನು ಇಳಿದು ಬಂದೆ ಅದನ್ನು ನಾನು ಗುರುತಿಸಿದ್ದೇನೆ. ಬಂದವನೇ ದೇವತೆಗಳಿಗೆ ಮುಖವಾಗಿ ಮಾತಾಡ್ತಾ ಇದ್ದೀನಿ. ಹೌದು, ನಾವು ತಿಳಿದಂತೆ ಇಲ್ಲಿಯವರೆಗೆ ಅಗ್ನಿದೇವ ದೇವ ಮುಖ ಆಗಿದ್ದ. ಆದ್ದರಿಂದ ಅವನ ಮುಖವಾಗಿ ಕೊಡುವುದೆಲ್ಲ ಮುಖ ಆಗುತ್ತಿತ್ತು. ನಿನ್ನನ್ನು ಸೂಕ್ಷ್ಮವಾಗಿ ನಾನು ಪರೀಕ್ಷಿಸಿದ್ದೇನೆ, ಪರೀಕ್ಷೆ ಮಾಡಿದ್ದೇನೆ. ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಅಗ್ನಿದೇವ ಮಾತನಾಡ್ತಿರ್ಲಿಲ್ಲ. ಹೌದು, ಆದರೆ ನಾ ಮಾತನಾಡ್ತಾ ಇದ್ದೇನೆ. ನಿನ್ನ ಮಾತಲ್ಲಿ ನಾನು ಗುರುತಿಸ ಅದೇ ಸ್ವಾಮಿ, ಅದೇ. ಹೌದಾ? ಹೌದು. ಸುರಪನ ಸಾರಥಿಯಾಗಿ ನಾನು ಸುರಪನ ಸಾರ
ಪರಿಯೇ ನಿರತ ವೀರು ತಡ ಮಾಡಬೇಡ ತಡ ಮಾಡಬೇಡ ಹರಿಯೇ ನಿರತ ವೀರು ತಡ ಮಾಡಬೇಡ ದುರುಳ ಭಟಿಸುತ್ತ ಬರುವನು ನೋಡ ಒಂದು ಕ್ಷಣ ಆಶ್ಚರ್ಯ ಉಂಟಾಯಿತು. ನಾನು ಆಡದೆ ನಾನು ಯಾರು ಅಂತ ನೀ ಹೇಳಿಬಿಟ್ಟಿಯ ಅಂತ. ಆದರೆ ಮರುಕ್ಷಣದಲ್ಲಿಯೇ ಅದರಲ್ಲಿ ಚೋದ್ಯವೇನು? ಏನನ್ನಾದರೂ ಎಲ್ಲಿದ್ರೂ ಕಾಣಬಲ್ಲ ಕಣ್ಣು ನಿನ್ನದು. ಹಾಗಿರುವಾಗ ನನ್ನನ್ನು ಗುರುತಿಸುವುದರಲ್ಲಿ ದೊಡ್ಡ ಸಿಕ್ಕೇನು ಅಲ್ಲ ಪ್ರತ್ಯೇಕತೆ ಏನು ಸ್ವಾಮಿನ್? ಆದರೆ ನೀನು ಅರ್ಧ ತೆರೆದು ಅರ್ಧ ಮುಚ್ಚಿ ಇದ್ದೀಯೇ. ನನ್ನ ಹೆಸರನ್ನು ಹೇಳಿಯೂ ಹೇಳದಂತೆ ಆಡ್ತಿ ಅಲ್ಲ. ದೇವತೆಗಳೇ ಪರೋಕ್ಷ ಪ್ರಿಯ ಅಂತ ಇಲ್ಲಿ ಪ್ರಸಿದ್ಧವಾಗಿದೆ. ಹೌದಾ? ಹೌದು. ತೆರೆಯುವುದಕ್ಕೆ ಯಾರೇ ಪ್ರಯತ್ನ ಮಾಡಿದರು ಅದಕ್ಕೆ ಮರೆಯೊಡ್ಡುವ ಒಂದು ಜನಾಂಗ ಅದು ಜನತೆ. ತಾವು ಪ್ರತ್ಯಕ್ಷರಾಗಬಹುದು, ಆದರೆ ಪರೋಕ್ಷರಾಗಿದ್ದು ಎಲ್ಲವನ್ನೂ ತಮಗೆ ಪರೋಕ್ಷತೆ ಎಂಬುದು ಪ್ರಿಯ ಅಂತ ತೋರಿಸ್ತಾ ಇದ್ದವರು. ಮತ್ತೆ ನಾನು ಯಾಕಪ್ಪ ಮರೆ ಮಾಚಲಿ ಮರೆ ಮಾಡಲಿ? ನಿನ್ನ ಮುಖದಿಂದಲೇ ಕೇಳುವ ಆಸೆ ನನಗೆ. ಈಗ ಕೆಲವರನ್ನ ಮಾತಲ್ಲಿ ಗುರುತಿಸಬಹುದು. ಅವರು ಮಾತಾಡುವಾಗ ಒಳ್ಳೆಯ ಸಂಸ್ಕಾರ ಇದ್ರೆ, ವೈದಿಕ ಮನತನದಿಂದ ಬಂದವರು ಯಾಕೆ ವೇದಪೂತವಾದ ಭಾಷೆಯನ್ನು ಅವರು ಬಳಸ್ತಾರೆ ಅಂತ ಮಾತಲ್ಲಿ ಅವರು ಯಾರು ಅಂತ ಗೊತ್ತಾಗ್ತದೆ. ಗೊತ್ತಾಗ್ತದೆ. ಕ್ಷತ್ರಿಯರ ಮನೆಯಿಂದ ಬಂದರೆ ಅವರು ಬಳಸುವ ಭಾಷೆ, ಶಬ್ದದ ಭಾರ, ತೂಕ, ವಿಧಾನ, ಶೈಲಿ, ಅದರಿಂದ ಇವರು ಕ್ಷತ್ರಿಯರ ಮಕ್ಕಳು ಅಂತ ಗುರುತಿಸಬಹುದು. ಮಾತಲ್ಲೇ ಗೊತ್ತಾಗ್ತದೆ. ಮಾತಲ್ಲೇ ಗೊತ್ತಾಗ್ತದೆ. ದೇವತೆಗಳಾದರೆ ಎಲ್ಲ ದೇವತೆಗಳು ಬಳಸುವ ವಾಣಿ ದೇವವಾಣಿ. ಹೌದಾ? ಆದ್ದರಿಂದ ಅದರ ಸ್ವರೂಪದಿಂದ ದೇವತೆ ಅಂತ ಗುರುತಿಸಬಹುದು. ಯಾವ ದೇವತೆ ಅಂತ ಹೇಗೆ ಗುರುತಿಸಬೇಕು ಸಾಧ್ಯ? ಮಾತಲ್ಲಿ ಗೊತ್ತಾಗುವುದಿಲ್ಲ. ಮಾತಲ್ಲಿ ಗೊತ್ತಾಗುವುದಿಲ್ಲ. ಸ್ವಾಮಿ, ನೀನು ಯಾಕೆ ಮತ್ತಡಗಿಸ್ತಿ? ಮಾತಲ್ಲಿ ಮಾತಲ್ಲಿ ಅಂತ ಆಡ್ತಿ. ಅದೇ ನನ್ನ ಹೆಸರು. ಓ, ನೀ ಮಾತಲ್ಲಿ ಸುರಪನ ಸಾರಥಿಯಾಗಿ ಹೇ ನಾನು. ಒಳ್ಳೇದು. ಕರೆವರು ಮಾತಲಿ ಎನ್ನುತ್ತ ನಾಮವನು. ಮಾತಲ್ಲಿಯೂ ಮಾತಲಿಯೇ, ಮಾತಿಲಿ ಎಂಬುದರಿಂದಲೂ ಮಾತಲಿಯೇ. ಯಾಕಂದ್ರೆ ನಾ ಮಾತಾಡಿದ್ದಿಲ್ಲ ಹೆಚ್ಚು ಪ್ರಭು. ಆದ್ರೆ ಒಂದು ಏನು, ನೀನು ಎಷ್ಟೇ ಮಾತಾಡಿದ್ರು ಕೇಳುವ ಮಾತಾಡ್ತಿ. ಕೇಳುವವರು ಇದ್ದಲ್ಲಿ ಮಾತಾಡಿಯೇ. ಅಲ್ಲ, ಅದು ಅದೇ ನಿಜವಾಗಿ ಮಾತಿನ ಧರ್ಮ. ಅದು ಮಾತು ಬರ್ತದೆ ಅಂತ ಮಾತಾಡ್ತಾ ಇದ್ರೆ ಕೇಳುವವರು ಇದ್ದಾರೋ ಇಲ್ಲ ಅಂತ ನೋಡ್ಬೇಕಾ ಬೇಡ? ಮಾತು ಬಲ್ಲವ ನಿನ್ನೆದುರಿನಲ್ಲಿ ಇಷ್ಟು ನನಗೆ ಹೇಳುವುದಕ್ಕೆ ಅನುಕೂಲ ಬಂದದ್ದೇ ದೊಡ್ಡಸ್ತಿಕೆ ಅಂತ ತಿಳಿಯಬೇಕು. ಮಾತಲಿ ಸ್ವಾಮಿ, ಸ್ವಲ್ಪ ಶಿಕ್ಷಣ ನೀನು ಕೊಟ್ಟೆ ಅಂತ ನಾನು ಭಾವಿಸ್ತೇನೆ. ಯಾರಿಗೋ ಯಾಕೋ? ಯಾಕೆಂದ್ರೆ ಮಾತು ಬಲ್ಲವನಾದರೆ ಅವ ಮಾತು ಕೇಳಬೇಕು, ಮಾತಾಡಬಾರ್ದು. ಉಳಿದವರಿಗೆ ಗೊತ್ತಾಗುವುದು ಹೇಗೆ ಸ್ವಾಮಿ? ಅದ ಅವ ಮಾತಾಡಿದ್ರೆ ಗೊತ್ತಾಗುತ್ತೆ. ಮಾತಾಡದೇ ಇದ್ರೆ ಮಾತು ಬಲ್ಲವ ಅಂತ ಗೊತ್ತಾಗುವುದು. ಹೆಚ್ಚು ಮಾತಾಡಿದ್ರೆ ಇವ ಮಾತು ಬಲ್ಲವನಲ್ಲ ಅಂತ ಗೊತ್ತಾಗ್ತದೆ. ನೀ ಹೆಚ್ಚು ಮಾತಾಡಿದ್ದೀ ಅಂತ ಹೇಳುವವರು ಇದ್ದಾರ? ಅಲ್ಲ, ಹಾಗಿಲ್ಲ, ಹೆಚ್ಚು ಮಾತಾಡಬಹುದು. ಆದ್ರಿಂದ ಪ್ರಭು, ಈ ಹೊತ್ತು ನಿನ್ನಲ್ಲಿ ನಿವೇದನೆ ಏನು? ಏನು? ರಥ ತಂದಿದ್ದೇನೆ. ಈ ರಥದಲ್ಲಿ ದೇವೇಂದ್ರ ತನ್ನ ಪರಿಕರಗಳನ್ನಿಟ್ಟು ಹೋರಾಟಕ್ಕೆ ಹೋಗುವ. ಓಹೋ, ದೇವೇಂದ್ರನ ರಥ ಇದು, ಅವನ ಕುದುರೆಗಳಿವು, ಅವನ ಸಾರಥಿ ನಾನು. ದೇವಲೋಕ ಯಾವುದರಿಂದ ಅಮರಾವತಿ ಎನ್ನುವ ಪ್ರಸಿದ್ಧಿಯನ್ನು ಪಡೆಯುತ್ತೋ ಅದಕ್ಕೆ ಕಾರಣವಾದ ಅಮೃತ ಭಾಂಡವು ರಥದಲ್ಲಿದೆ. ಸಮಸ್ತ ದಿವ್ಯಾಯುಧಗಳನ್ನೂ ಸಂಗ್ರಹಿಸಿ ತಂದಿದ್ದೇನೆ. ಯಾಕಾಗಿ ದೇವೇಂದ್ರ ಇಳಿದು ಯುದ್ಧಕ್ಕೆ ಬರುವಮಲ್ಲ, ಇಂಥವನೊಂದಿಗೆ ಯುದ್ಧ ಮಾಡಿಯೂ ಪರಾಭವವನ್ನೇ ಹೊಂದಿದವನು. ಹಾಗಾದ್ರೆ ಇವತ್ತು ಯಾಕೆ ಕಳುಹಿಕೊಟ್ಟ? ಒಂದು ಕ್ಷಣ ನೀನು ನಿನ್ನಿಂದ ಹೊರಗೆ ಬಂದು ನೋಡಿದ್ರೆ ಅರ್ಥ ಆಗ್ತದೆ. ನೆಲದ ಮೇಲೆ ನಿಂತಿದ್ದೀನಿ, ನಾ ಹೇಳಿದ್ನಲ್ಲ, ಅಲ್ಲಿ ನೋಡು, ವಿರೋಧಿಯಾದ ರಾವಣ ತನ್ನ ಬೃಹತ್ ಗಾತ್ರದ ರಥವನ್ನೇರಿ ಬಾಣಪ್ರಯೋಗ ಮಾಡುವುದಕ್ಕೆ ಸಜ್ಜಾಗಿ ತನ್ನ 20 ಕೈಗಳಲ್ಲಿ ನಾನಾ ವಿಧವಾದ ಆಯುಧಗಳನ್ನು ಹಿಡಿದು ದುರುಳನ್ ಆರ್ಭಟಿಸುತ್ತ ಬರುವನು.
ನೀ ಪಾದಚಾರಿಯಾಗಿ ಐತಿ. ನಿನ್ನನ್ನು ಪರಮಾತ್ಮ ಅಂತ ಗುರುತಿಸಿದ ದೇವತೆಗಳಿಗೆ ನಮ್ಮ ದೇವರು ತೇರನ್ನೇರದೆ ನೆಲದಲ್ಲಿ ನಿಲ್ಲುವುದು ಸಹ್ಯವ ಪ್ರಭು. ಆದ್ರಿಂದ ನೀನೀ ರಥವನ್ನೇರಿ ಅವನೊಂದಿಗೆ ಹೋರಾಟ ಮಾಡುವುದಕ್ಕೆ ಸನ್ನದ್ಧನಾಗಬೇಕು. ಇದು ದೇವಲೋಕದ ಅಪೇಕ್ಷೆ, ದೇವೇಂದ್ರನ ಮನೋಗತ. ಅವನಿಗೆ ಮುಖವಾಗಿ ಅವನ ವಾಣಿಯಾಗಿ ನಿನ್ನಲ್ಲಿ ನಿವೇದಿಸುವುದಕ್ಕೆ ಬಂದ ಈ ಮಾತಲಿಗೂ ಅದುವೇ ಹಂಬಲ ಸ್ವಾಮಿ. ಬದುಕಿನಲ್ಲಿ ಸಾರಥ್ಯಕ್ಕೆ ದೃಷ್ಟಾಂತವಾಗಿ ನನ್ನನ್ನು ಹೇಳ್ತಾರೆ. ಆದರೆ ಯಾವುದು ಪರಮೋಚ್ಚ ಸಾರಥ್ಯವೋ ಅದು ನನಗಿಲ್ಲಿವರೆಗೆ ಲಭಿಸಲೇ ಇಲ್ಲ. ಈ ಕಾಲಕ್ಕೆ ನೀ ಮನಸ್ಸು ಮಾಡಿದರೆ, ಕೃಪೆ ತೋರಿದರೆ, ದೇವಲೋಕದಿಂದ ಬಂದ ಈ ಸೇವಕನನ್ನು ಅಂಗೀಕರಿಸಿದರೆ, ಸಮಸ್ತ ದೇವತೆಗಳ ಸೇವೆಯನ್ನೂ ಸ್ವೀಕರಿಸಿದ ಹಾಗಾಗ್ತದೆ, ನಮಗೂ ಕೃತಾರ್ಥತೆ ಬರ್ತದೆ. ತಡ ಮಾಡಬೇಡ ಸ್ವಾಮಿ, ರಥ ಏರಬೇಕು. ಮಾತಲಿ, ನೀನು ತಂದಂತಹ ರಥವನ್ನೆಲ್ಲ ಪರಾಮರಿಸಿ ನೋಡಿದ್ದೇನೆ. ಹೌದು, ಅದು ದೇವೇಂದ್ರನ ಮನೋರಥ. ಆ ಮನೋರಥವನ್ನು ಮುನ್ನಡೆಸುವ ಸಾರಥಿ ನೀನು. ಮಾತಲಿ ತಂದು ರಥವನ್ನು ನಿಲ್ಲಿಸಿ ಪರೀಕ್ಷಿಸು ಅಂತ ಹೇಳ್ತಾ ಇದ್ದಿ. ನಾನು ಪರೀಕ್ಷಿಸಿ ನೋಡಿದ್ದೇನೆ, ಅಮೃತ ಭಾಂಡ ಇದೆ. ಅಂದರೆ ರಾಮನ ಪಕ್ಷ ಅಮೃತ ಪಕ್ಷ ಅಂತ ತೋರಿಸುವುದಕ್ಕೆ ಅವ ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಅಮೃತ ಭಾಂಡ ಇಟ್ಟಿದ್ದಾನೆ, ರಾಮ ಕುಡಿತಾನೆ ಅಂತಲ್ಲ, ತೋರಿಸಲಿಕ್ಕೆ. ಅಂದರೆ ಇದು ಅಮೃತ ಪಕ್ಷ ಅಂತ ವಿವಿಧವಾದಂತಹ ಆಯುಧಗಳನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾನೆ ನಿನಗೆ ಗ್ರಹಿಸಲಿಕ್ಕೆ. ಹಿಂದೆ ಮುಂದೆ ಯೋಚನೆ ಮಾಡಿದರೆ ನಾನು ಒಪ್ಪುವ ಹಾಗಿಲ್ಲ ಇದನ್ನು. ಅಂದರೆ ಮಾತಲಿಯೇ ನಾನೊಲ್ಲೆ ಮಾತಲಿಯೇ ನಾನೊಲ್ಲೆ ನಾ ಪುರುಹೂತ ಕಳುಗಿದ ಧನುಷ ರಂಗಳ ವರೂತ ಸಹವರ ಹಂಗಿಗೊಳಗಾಗುವನು ತಾನಲ್ಲ 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 ನಾನುಲ್ಲೇ ಪುರುಹೂತ ಕಳುಗಿದ ಧನುಷ ರಂಗಳ ವರೂತ ಸಹವರ ಹಂಗಿಗೊಳಗಾಗುವನು ತಾನಲ್ಲ ಹಂಗಿಗೊಳಗಾಗುವನು ತಾನಲ್ಲ ನೀ ತೆರಳು ನಭಕ್ಕೆ ನೀ ತೆರಳು ನಭಕ್ಕೆ ಅಲ್ಲದೊಡೆ ನಮ್ಮೀ ತರದ ಸಾಮರಾಂಗಣದ ಸತ್ವ ಅತಿಶಯವ ಪರಿಗಿಸುವ ಮನವಿರಿ ಪಿಂತೆ ಸಾರೆನುತ ಈ ತೆರದ ಸಮರಾಂಗಣದ ಸತ್ವ ಅತಿಶಯದ ಪರಿಗಿಸುವ ಮನವಿರೆ ಪಿಂತೆ ಸೋರು ಪಿಂತೆ ಸಾರು ಸಮರಾಂಗಣದ ಸತ್ವ ಅತಿಶಯವ ಪರಿಗಿಸುವ ಮನವಿರೆ ಪಿಂತೆ ಸಾರು ನಭಕ್ಕೆ ಹಾರು ನಾನೊಲ್ಲೆ ಮಾತಲಿಯೇ ಮಾತಲಿಯೇ ನಾನೊಲ್ಲೆ ಅಪೇಕ್ಷೆಯನ್ನು ನಾನು ಆಲೋಚಿಸಿದ್ದೇನೆ. ಅಪೇಕ್ಷೆ ಪಡುವುದು ತಪ್ಪಲ್ಲ ಅದು. ಆದರೆ ಈ ಪ್ರಕರಣದಲ್ಲಿ ರಾಮ ಯಾಕೆ ಹೀಗೆ ನಡೆದುಕೊಳ್ಳುತ್ತಾನೆ? ರಾಮನಿಗೊಂದು ನಿಲುವು ಉಂಟಲ್ಲ, ಒಂದು ಸಮರ್ಥನೆ ಉಂಟು.
ನಿನ್ನೆಯವರೆಗೆ ಆಂಜನೇಯನ ಹೆಗಲನ್ನು ಏರಿ ಹೋರಾಟ ಮಾಡಿದವ ನಾನು. ಇವತ್ತು ನೆಲದ ಮೇಲೆ ನಿಂತಿದ್ದೇನೆ. ನಿಜ? ಯಾಕೆ ನೆಲಕ್ಕೆ ಇಳಿದ? ಒಂದು ಸಾಂಸಾರಿಕ ವಿಷಯ ಇತ್ತು. ಭೂಮಿಯ ಮಗಳ ಸಲುವಾಗಿ ಹೋರಾಟವನ್ನು ಮುಂದುವರಿಸಿದ್ದೇನೆ. ಭೂಮಿಯ ಒಳಧ್ವನಿ ಏನು ಅಂತ ನನಗೆ ಗೊತ್ತಾಗಬೇಕೋ ಬೇಡವೋ? ಎಲ್ಲ ಶಬ್ದಗಳು ಕಿವಿ ತೆರೆದಾಗ ಮಾತ್ರ ಕೇಳಿಸ್ತವೆ ಅಂತಿಲ್ಲ. ಸ್ಪರ್ಶಕ್ಕೆ ಗೋಚರವಾಗುವ ಶಬ್ದಗಳುಂಟು, ಅದನ್ನು ಶಬ್ದ ಅಂತ ಕರೀದೇ ಇರ್ಬೋದು. ಆ ತರಂಗಗಳನ್ನು ಗ್ರಹಿಸಬೇಕು ಅಂತಾದರೆ ರಾಮನಂತಹ ಒಬ್ಬ ನಾಯಕ ಒಂದು ಸಾಂಗ್ರಾಮಿಕವಾದ ಈ ಉದ್ಯಮವನ್ನು ಮುಂದುವರಿಸುವಾಗ ನೆಲದ ಮೇಲೆ ನಿಲ್ಲಬೇಕು. ಯಾಕೆ ನೆಲದ ಧ್ವನಿ ನನಗೆ ಗೊತ್ತಾಗಬೇಕು. ನಮಗದು ಅರ್ಥ ಆಗೋದಿಲ್ಲ ಸ್ವಾಮಿ. ನೆಲದ ಮಿಡಿತ ನಮಗೆಲ್ಲಿ ಗೊತ್ತಾದೀತು? ನೆಲ ಮುಟ್ಟಿದವರಲ್ಲ ನೀವು, ನೆಲ ಮೆಟ್ಟಿದವರಲ್ಲ. ನಾವು ನೆಲವನ್ನು ಮೆಟ್ಟಿದವರು, ನೆಲವನ್ನು ಮುಟ್ಟಿದವರು. ಇದರ ಅರ್ಥ ನೀನು ಪರಿಗ್ರಹಿಸಬೇಕು. ಭೂಮಿಯ ಮೇಲೆ ಆಡಳಿತ ಮಾಡುವವರು ನೆಲ ಮೆಟ್ಟಿದವರಾದರೆ ಅವರಿಗೆ ಭೂಮಿಯ ಧ್ವನಿ ಗೊತ್ತಾಗೋದಿಲ್ಲ. ಅವರು ನೆಲ ಮುಟ್ಟಿದವರಾಗಬೇಕು. ಆದ್ದರಿಂದ ನೆಲವನ್ನು ಮುಟ್ಟಿ ನೆಲವನ್ನು ಮೆಟ್ಟಿ ಇಂದಿನ ಈ ಒಂದು ಸಂಕಲ್ಪವನ್ನು ಮಾಡುವುದಕ್ಕೆ ಸಿದ್ಧ ಆದಾಗ ಮನೋರಥ ಮಾತ್ರ ಸಿದ್ಧ ಆಗಿದೆ. ಇಲ್ಲಿ ರಥ ಬೇಕು ಅಂತಿಲ್ಲ. ಆದ್ದರಿಂದ ನಾನು ಅಲ್ಲೇ ಮಾತಲ್ಲಿಯೇ. ಓಹೋ, ಮನೋರಥವೆಂಬುದು ಸರಿಯಾಗಿ ಸಿದ್ಧ ಆದರೆ ಮತ್ತೆ ರಥ ಯಾಕೆ ಬೇಕು? ಹೋರಾಟಕ್ಕೆ ಬಂದವರು ರಥ ಇಟ್ಕೊಳ್ಳಿ, ಅವರ ಆನೆ ಹತ್ತಿ ಬರಲಿ, ಕುದುರೆ ಹತ್ತಿ ಬರಲಿ, ರಥದ ಮೇಲೆ ಬರಲಿ, ಯಾವುದರ ಮೇಲೆ ಬಂದರೂ ಯುದ್ಧವನ್ನು ತಾನೇ ಮಾಡಬೇಕು. ಯುದ್ಧ ಮಾಡುವುದಕ್ಕೆ ನಾನು ಸಿದ್ಧ, ನಾನು ಬದ್ಧ ಅಂತ ಆದರೆ ನನಗೆ ಸಾಧನ ಬೇಡ. ಅದು ಮುಖ್ಯವಾದ ವಿಷಯ. ಸಾಧನಗಳು ಬೇಡ. ಹಾಗೆ ಯೋಚನೆ ಮಾಡಿದರೆ ಸಾಧನ ಸಾಮಗ್ರಿ, ನಮ್ಮ ಸಾಧನ ಸಾಮಗ್ರಿಯನ್ನೇ ದೇವಲೋಕದವರು ಬಳಸಿಕೊಂಡಿದ್ದಾರೆ. ನಮ್ಮ ತಂದೆಯವರು ದಶರಥ ಚಕ್ರವರ್ತಿಗಳು, ದಶ ದಿಕ್ಕುಗಳಲ್ಲಿ ಅಪ್ರತಿಹತವಾದ ರಥ ಸಂಚಾರವುಳ್ಳವರು. ದೇವತೆಗಳ ಉಪಯೋಗಕ್ಕಾಗಿ, ದೇವತೆಗಳ ಉಪಕಾರಕ್ಕಾಗಿ ತಂದೆಯವರ ರಥ ಹೋಗಿತ್ತೋ ಇಲ್ಲೋ? ಹೋಗಿದೆ. ಮತ್ತೆ ದಶರಥ ಚಕ್ರವರ್ತಿಗಳ ರಥವನ್ನೇ ದೇವತೆಗಳು ಬಳಸಿಕೊಂಡಿದ್ದಾರೆ ಅಂತಾದರೆ ದೇವತೆಗಳಿಗೆ ಮನುಷ್ಯರ ಹಂಗಿದ್ರೆ ಇರಲಿ, ಮತ್ತೆ ಮನುಷ್ಯರಿಗೆ ದೇವತೆಗಳ ಹಂಗೆ ಯಾಕೆ ಬೇಕು? ಹೌದಾ? ನನ್ನಲ್ಲಿರುವಂತಹ ಧನಸ್ಸು ಮತ್ತು ನನ್ನ ಮನಸ್ಸು ಎರಡು ಬೇರೆ ಅಲ್ಲ, ಒಂದೇನು. ಬಾಗುವಾಗ ಬಾಗುತ್ತದೆ, ಕಠೋರವಾಗುವಾಗ ಕಠೋರವಾಗುತ್ತದೆ. ಓಂಕಾರವನ್ನ ಲೋಕಕ್ಕೆ ಬಿತ್ತರಿಸ್ತದೆ, ಟಂಕಾರವನ್ನು ವಿಸ್ತಾರ ಮಾಡ್ತದೆ. ಎಲ್ಲ ಅಲ್ಲೇ ಇರುವುದದು. ಆದ್ದರಿಂದ ನನ್ನ ಧನುಸ್ಸು ಪ್ರಪಂಚದ ಮುಂದೆ ಕೇಳ್ತಾ ಇರುವಂತಹ ಪ್ರಶ್ನೆ, ಕೋ ದಂಡ? ಅವರವರ ಅಂತರಂಗದಲ್ಲಿರುವ ಅಪರಾಧಗಳನ್ನು ಅವರೇ ಗುರುತಿಸಿಕೊಂಡು ಅವರೇ ರಾಮನಲ್ಲಿ ಪಡೆಯಬೇಕಾದದ್ದು ದಂಡ, ಕೊಡಬೇಕಾದ್ದಲ್ಲ. ರಾಮನ ದಂಡವಿಧಾನವೇ ಹಾಗೆ. ರಾಮ ದಂಡವನ್ನು ಕೊಡುವುದಲ್ಲ, ರಾಮನಿಂದ ದಂಡವನ್ನು ಪಡೆಯುವುದು. ಪಡೆಯುವಾಗ ಕೋ ಯಾಗ ಕಾ ದಕ್ಷಿಣ, ಯಜ್ಞ ಪ್ರಕ್ರಿಯೆಯಲ್ಲಿ ಕೋ ದಂಡ ಕಾ ರೀತಿ, ಇದು ನಮ್ಮ ವಿಧಾನ. ಹೀಗಿರುವಾಗ ನನ್ನ ಮನಸ್ಸು ಮತ್ತು ನನ್ನ ಧನುಸ್ಸು ಎರಡೂ ನನಗೆ ಸಾಧನವಾಗಿ ಸಿಕ್ಕುವಾಗ ಬೇರೆಯವರ ಸಾಧನ ಯಾಕೆ ಬಳಸಬೇಕು? ಮಾಡು. ಮತ್ತೆ ಈ ತೂಣೀರದಲ್ಲಿ ಪೂಜ್ಯರಾದ ಗುರುಗಳು ವಿಶ್ವಾಮಿತ್ರರು ಎಂತೆಂತಹ ಅಸ್ತ್ರಗಳನ್ನು ತುಂಬಿದ್ದಾರೆ. ಓಹೋ, ಇಂತಹ ತೂಣೀರ ನನ್ನ ಹಂಬಲವನ್ನು ಸಾಧಿಸುವುದಕ್ಕೆ ಬೆಂಬಲವಾಗಿ ಬೆನ್ನಿಗೆ ನಾನು ಕಟ್ಟಿಕೊಂಡಿರುವಾಗ, ಸಜೀವ ಶರಗಳೇ ನನ್ನ ತೂಣೀರದಲ್ಲಿರುವಾಗ, ಮತ್ತೆ ಈ ದೇವಲೋಕದ ಸಾಧನಕ್ಕೆ ನಾನು ಯಾಕೆ ಯಾಚಿಸಬೇಕು? ಅದಕ್ಕೆ ನಾನು ಕೈಯನ್ನು ಯಾಕೆ ಒಡ್ಡಬೇಕು? ಆದ್ದರಿಂದ ಮಾತಲಿ ನಾನು ಒಳ್ಳೆ, ನನಗಿದು ಬೇಡ. ಯಾಕೆಂದರೆ ಸಾಧನಗಳ ಆಡಂಬರಕ್ಕಿಂತ ಸಿದ್ಧಿಯನ್ನು ಪಡೆಯುವ ಸುಲಭವಾದ ನೇರವಾದ ರುಜು ಮಾರ್ಗ ಅದು ನನಗೆ ಬೇಕು. ಈಗ ನಾನು ಹೇಗೆ ಇದ್ರು ನನ್ನನ್ನು ಎದುರಿಸುವುದಕ್ಕೆ ಇದಿರಾಗಿ ಬರುವವ ರಾವಣ, ಹೌದಲ್ವಾ? ಹೌದು. ಅವ ದುಷ್ಟ ಆಗಲಿ ಏನೂ ಆಗಲಿ, ಅವ ನನ್ನನ್ನು ಎದುರಿಸ್ತಾನೆ ಅಂತ ಆದರೆ, ನನ್ನ ಜೊತೆಗೆ ಹೋರಾಟ ಮಾಡ್ತಾನೆ ಅಂತ ಆದರೆ ನನಗೆ ಸಾಧನೆ ಯಾಕೆ ಬೇಕು? ಒಂದು ಅಪೇಕ್ಷೆ ನೀನು ಹೇಳಿದೆ, ಹೌದು, ನನ್ನಂಥವನಿಗೆ ಸಾರಥ್ಯವನ್ನು ಮಾಡಬೇಕು ಅಂತ. ನಿನ್ನ ಸಾರಥ್ಯದ ಅಪೇಕ್ಷೆ ನನಗಿಲ್ಲ. ಅಂದರೆ ನಿನಗೆ ನಾನು ರಥಿಕನಾಗಲಾರೆ ಅಂತ ಆದರೆ ನಿನ್ನ ಪೂರ್ಣ ಅಪೇಕ್ಷೆಯನ್ನು ನಿರಾಕರಣೆ ಮಾಡಿದಾಗ ಆಗ್ತದೆ. ಹಾಗಾಗಬಾರದು ಅಂತ ಆದರೆ ನಿನಗೆ ಒಂದು ಅವಕಾಶ ಕೊಡ್ತೇನೆ. ಅಪ್ಪಣೆ ಆಗಲಿ. ದೇವಪುರುಷನಾದಂತಹ ನೀನು ಇಲ್ಲೇ ಮೇಲೆ ನಿಂತು ನಮ್ಮ ಹೋರಾಟವನ್ನು ನೋಡ್ತಾ ಇರಬಹುದು. ಪಾತ್ರ ಬೇಕು ಅಂತ ಕೇಳ್ತಿ,
ಈಗಾಗಲೇ ಸಿದ್ಧ ಆಗಿದೆ. ಈ ವಸ್ತುವಿನಲ್ಲಿ ಈ ಪ್ರಸಂಗದಲ್ಲಿ ನಿನಗೆ ಪಾತ್ರ ಇಲ್ಲ ಅಂತ ಬೇಸರ ಮಾಡಬೇಡ. ಎಲ್ಲ ಪಾತ್ರಗಳಿಗಿಂತ ದೊಡ್ಡ ಪಾತ್ರ ಯಾವುದು ಗೊತ್ತೋ? ಪ್ರೇಕ್ಷಕರ ಪಾತ್ರ. ಯಾಕೆಂದ್ರೆ ಅವನಿಗೆ ಎಲ್ಲ ಪಾತ್ರ ಆಗುವ ಅರ್ಹತೆ ಇರಬೇಕು, ಒಂದು ಪಾತ್ರ ಅಲ್ಲ. ಈಗ ನಮ್ಮ ಪಕ್ಷಕ್ಕೆ ಬಂದರೆ ಅವರಿಗೆ ರಾಮನ ಯೋಗ್ಯತೆ ಇದ್ರೆ ಸಾಕು, ರಾವಣನ ಪಕ್ಷದಲ್ಲಿರುವವರಿಗೆ ರಾವಣನ ಯೋಗ್ಯತೆ ಇದ್ರೆ ಸಾಕು. ಆದರೆ ಈ ರಾಮರಾವಣರ ಘೋರವಾದ ಯುದ್ಧ, ವಿಶ್ವಕ್ಕೆ ದರ್ಶನೀಯವಾದ ಪ್ರದರ್ಶನ ಯೋಗ್ಯವಾದ ಈ ಯುದ್ಧ ನೋಡುವುದಕ್ಕೆ ಅವ ರಾಮನೂ ಆಗಬೇಕಾಗಲಿಲ್ಲ, ರಾವಣನೂ ಆಗಬೇಕಾಗಲಿಲ್ಲ. ಅಥವಾ ಇನ್ನೊಂದು ಅರ್ಥದಲ್ಲಿ ಅವನು ವಿಶ್ವಪಾತ್ರ. ಪ್ರೇಕ್ಷಕರಿಗೆ ಮಾತ್ರ ಇರುವ ಯೋಗ ಇದು, ಅವ ವಿಶ್ವಪಾತ್ರ. ಅವನಿಗೆ ಒಂದು ಪಾತ್ರ ಅಲ್ಲ, ಎಲ್ಲ ಪಾತ್ರ ಒಂದು. ಆದ್ದರಿಂದ ಹೇಗೆ ನಿನಗೆ ಈ ಪಾತ್ರ ಕೊಡಬಹುದಾ? ಇಬ್ಬರಿಬ್ಬರು ನಿರ್ದೇಶಕರ ಕೈಗಳಿಗೆ ನಟಿಸಲಿಕ್ಕೆ ಎಷ್ಟು ಕಷ್ಟ ಅಂತ ನನಗೀಗ ಅರ್ಥ ಆಗ್ತದೆ. ಅಲ್ಲಿಂದ ಅವ ಹೇಳ್ತಾನೆ ನಿನಗಿದು ಪಾತ್ರ ಹೋಗಲ್ಲಿಗೆ ಹೋಗಲ್ಲಿ. ಇಲ್ಲಿ ನಿರ್ದೇಶಕನು ನಾಯಕನಾದವನು ಹೇಳ್ತಾನೆ ದೂರ ನಿಲ್ಲು ನನಗೆ ಅಸ್ಪೃಶ್ಯ ನೀನು. ಇಲ್ಲ ಹಾಗಲ್ಲ, ಈಗ ಪ್ರೇಕ್ಷಕನೇ ಆಗುವುದಾದ್ರೆ ಅದಕ್ಕೆ ನಿರ್ದೇಶಕನ ಅಗತ್ಯವೇ ಇಲ್ಲಲ್ಲ. ಅಲ್ಲ ಅಲ್ಲ, ಅವರಿಗೂ ಉಂಟು. ಬಾಗಿಲು ತೆಗೆದ್ರೆ ಸಾಕಾಗ್ತದೆ, ಅದು ಆ ಬಾಗಿಲು ತೆರೆಯೋದಕ್ಕೆ ನಿರ್ದೇಶಕ ಬೇಕದು. ನಿರ್ದೇಶಕ ಬಾಗಿಲು ತೆಗೆಯುವವನು ಸ್ವಾಮಿ. ನಾ ಕೇಳುವುದು ನನಗೊಂದು ಅವಕಾಶದ ಬಾಗಿಲು ತೆಗೆ ಅಂತ. ಹಾಗೆ ಆದ್ರೆ ನೀನದನ್ನು ಮುಚ್ಚುತ್ತಿ ಪ್ರಭೋ. ಮಾತಲ್ಲಿ ನೀನೇ ನನಗೊಂದು ಅನುಕೂಲ ಮಾಡಿಕೊಟ್ಟ ಹಾಗೆ ನನಗೆ ಕಾಣ್ತದೆ. ಅಲ್ಲ ನಾ ಕಂಡುಕೊಂಡನು ಅಂತ ಗೊತ್ತಿಲ್ಲ, ನೀ ದಶರಥನ ಮಗ ಅಲ್ವಾ? ಹೌದು. ದಶರಥ ಭೂಪತಿ ನಮಗೆ ಸಹಾಯಕನಾಗಿ ಮೇಲೆ ಬಂದವಲ್ವ? ಹಾಗಿದ್ದ ಮೇಲೆ ದಶರಥ ಭೂಪತಿಯ ಮಗನಾಗಿ ನೀ ವ್ಯವಹರಿಸುತ್ತ ಬಹುಮತವನ್ನೂ ಮಾನ್ಯ ಮಾಡುವುದಿಲ್ವ? ಮಾತಲ್ಲಿ ನನಗೆ ಆಶ್ಚರ್ಯ ಆದದ್ದೇ ಅಲ್ಲಿ. ನಮ್ಮ ಜೊತೆಗೆ ಹೋರಾಟ ಮಾಡುವುದಕ್ಕೆ ಪಾತಾಳದಿಂದ ಬರ್ತಾರೆ, ನಮಗೆ ಸಹಾಯ ಮಾಡುವುದಕ್ಕೆ ಸ್ವರ್ಗಲೋಕದಿಂದ ಇಳಿದು ಬರ್ತಾರೆ. ಅಂದರೆ ರಾಮ ರಾವಣರ ಈ ಸಂಘರ್ಷ ಮೂರು ಲೋಕದ ವಸ್ತು ಅಂತಾಯ್ತು. ಮಾತ್ರ ಅಲ್ಲ ಸ್ವಾಮಿ, ನೀ ಹೇಳಿದೆಯಲ್ಲ ನೀ ಪಾತ್ರಧಾರಿ ಆಗುವುದಕ್ಕಾಗಲೇ ಆಗುವುದಿಲ್ಲ. ನಿರ್ದೇಶಕ ಮಾತ್ರ ಅಲ್ಲ, ಸೂತ್ರಧಾರಿಗಳು ಬಂದ್ರಲ್ಲ, ನಾರದರು ಬಂದು ಹೇಳಿದ್ರಲ್ಲ ವಿಶ್ವಾಸ ಬಂತಲ್ಲ. ಹೌದು ಬಂತು. ಅಕ್ಕ 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 ನೋಡು ನೋಡಿದ್ರೆ ಛೇ ಛೇ, ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ವಾನರರ ಮತ ಹಿಡಿದು ವಾನರರ ಮತ ಹಿಡಿದು ನಾಗಿರ್ವಾಣಪತಿ ಅಂಗಿಗೊಳಗಾಗುವವನು ತಾನಲ್ಲ, ಗೀರ್ವಾಣಪತಿ ಅಂಗಿನೊಳಗೆ ಗೆಲ್ಲುವ ವಿಧಾನ ತಪ್ಪದು ಎನ್ನುತ್ತ ರಥವೇರಿದನು ಕಗವೈರಿ. ಬಹುಮತ ಅಂದ್ರೆ ಬಹುಸಂಖ್ಯಾತ ಮತ ಅಂತ ಅಲ್ಲ, ಬಹುಮಾನ್ಯವಾದ ಮತ ಅಂತ. ಇಲ್ಲಿಯವರೆಗೆ ಇಲ್ಲಿ ಸೇರಿದಂತಹ ಎಲ್ಲ ವಾನರರು ಎಷ್ಟು ಸಹಕಾರ ಮಾಡಿದ್ದಾರೆ. ಅವರಿಗೆ ಅವರ ಕುಟುಂಬ ಅಂತಿಲ್ಲ, ಅವರ ಕುಟುಂಬ ಯಾವುದು? ರಾಮನ ಕುಟುಂಬ. ಅವರ ಸಹಕಾರ ಇಲ್ಲದಿದ್ರೆ ನನಗಾದ್ರೂ ಬರ್ಲಿಕ್ಕೆ ಆಗ್ತಿತ್ತು. ಇಲ್ಲ, ತಾವೆಲ್ಲ ರಾಮ ಪರಿವಾರಕ್ಕೆ ಸೇರಿದವರು ಅಂತ ಅವರು ಭಾವಿಸಿದ್ದಾರೆ. ಜನಾಂಗ ಯಾವುದೂ ಇರಲಿ, ಯಾವ ಜನಾಂಗ ಅನ್ನೋದು ಮುಖ್ಯ ಅಲ್ಲ, ತಾವು ಯಾವ ಪರಿವಾರದ ಜೊತೆಗಿದ್ದೇವೆ ಅಂತ ಅವರು ಹೇಳ್ತಾರೆ. ಅಂದ್ರೆ ಅವರ ಮತ, ವಾನರರ ಮತ ಬಹುಮಾನ್ಯವಾದ ಮತ ಅದು. ಅವರು ಹೇಳ್ತಾ ಇದ್ದಾರೆ ನಮ್ಮ ದೇವರು ಅಂದ್ರೆ ಅವರ ಭಾಷೆ ಅದು, ನಮ್ಮ ಪ್ರಭು ನಮ್ಮ ಸ್ವಾಮಿ ರಥವನ್ನ ಏರಿ ವಿಜೃಂಭಿಸುವುದನ್ನ ತಾವು ಕಾಣಬೇಕು ಅಂತ. ರಾಕ್ಷಸರ ಯಾವುದೋ ಒಂದು ನಿಶ್ಚಿತವಾದ ಆಯುಧ ಕ್ಷಣ ಮಾತ್ರದಲ್ಲಿ ಈ ವಾನರರ ಪ್ರಾಣವನ್ನು ಹರಣ ಮಾಡಬಹುದು. ಪ್ರಾಣೋತ್ಕ್ರಮಣ ಆಗುವ ಮೊದಲು ರಾಮ ರಥಾರೋಹಿಯಾಗಿ ಇರುವುದನ್ನು ಕಾಣಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ. ಹಾಗಿದ್ರೆ ಒಳ್ಳೆಯದು. ಹೇಗೆ ನಾನು ಅಲ್ಲ ಒಂದು, ಯಾಕೆಂದ್ರೆ ನಿನ್ನ ಬುದ್ಧಿಮತ್ತೆಗೆ ನಾನು ಮೆಚ್ಚಿದೆ. ನಮ್ಮ ಈ ಅಭಿಪ್ರಾಯ ನಿಷ್ಠುರತೆಯ ಮಧ್ಯದಲ್ಲಿ ನಮಗೆ ಮತ ಯಾವ ಕಡೆಗಿದೆ ಅಂತ ಗೊತ್ತೇ ಆಗಿರಲಿಲ್ಲ. ಆದರೆ ನಮಗೆ ಅದರ ಮೇಲೆ ಕಣ್ಣಿರುವುದು ಸ್ವಾಮಿ. ಹೌದು, ಅದು ಅದರಿಂದ ನೀನು ಮತ ಸೇರಿಸಿಕೊಟ್ಟಿಯಲ್ಲ, ನಮ್ಮ ಕೆಲಸ ಆಗಬೇಡುವ. ಆದ್ದರಿಂದ ಅವರ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಆದೀತು. ಯಾಕೆ ಇದರ ಮರ್ಮ ನೀನು ಅರ್ಥ ಮಾಡಿಕೊಳ್ಬೇಕು. ರಾಮನ ಅಭಿಪ್ರಾಯದಲ್ಲಿ ವಾನರರು ಬೇರೆಯಲ್ಲ, ಸುರರು ಬೇರೆಯಲ್ಲ. ಹೌದಾ? ನನ್ನನ್ನು ಮಂಗ ಅಂತ ಹೇಳುವುದು ನೀನು ಅಲ್ಲ, ನಿನಗೆ ಆ ಪಾತ್ರ ಸಿಗಲಿಲ್ಲ ಅಂತ. ಆದೀತು ಸ್ವಾಮಿ, ನಿನ್ನ ಸೇವೆ ಮಾಡುವುದಕ್ಕೆ ಮಂಗನಾಗಲಿಕ್ಕೆ ನಮಗೆ ಸಂಕೋಚವ. ಆದ್ದರಿಂದ ವಾನರರ ಮತವನ್ನು ಹಿಡಿದು ಇದೋ ರಥಾರೋಹಿ ಆಗಿದೆ.
ಓಹೋ ರಾಮಚಂದ್ರ ಸೀತಾಪತಿ ಭಲೇ ರಾಮ ಅಲ್ಲ ಭಲೇ ರಾವಣ ಏರದಿಯ ರಥವನ್ನು ಕೊಳುಗಿದ ನಿನಗೆ ರಥವ ಕೊಳುಗಿದ ನಿನಗೆ ರಥವ ಎನ್ನ ಕೊಳುಗುಳಗೆನು ತನಿ ಮಘವ ಎನ್ನ ಕೊಳುಗುಳಗೆನು ತನಿ ಮಘವ ರಾಮಚಂದ್ರ ಸೀತಾಪತಿ ಕಪಿಗಳಿಂದ ಪೂಜಿತನಾದವ ಬೇಕಾದ್ರೆ ಶ್ರೀರಾಮ ಭಲೇ ರಾವಣ ನೀ ಸೋತಾಯ್ತು ನಾ ಗೆದ್ದಾಯ್ತು ನೀ ಬಿದ್ದಿ ನಾ ಎದ್ದು ನಿತ್ತೆ ಏರಿದೆಯಲ್ಲ ರಥ ಕ್ಷಣ ಹೊತ್ತು ಮೊದಲು ಮಾತಲಿಯ ನಾನೊಲ್ಲೆ ಪುರಹೂತ ಕಳುಹಿದ ರಥವ ಸುರರ ಹಂಗಿಗೊಳಗಾಗುವನಲ್ಲ ಅಂತ ಹೇಳುವಾಗ ಭಲೇ ರಾಮ ಅಂತ ಮೆಚ್ಚಿದ್ದೆ ಹಾ ಒಂದು ನಿಲುವೆ ಉಂಟು ರಾಮನಿಗೆ ಸಿಕ್ಕಿತು ಅಂತ ತೆಕ್ಕೊಳ್ಳೋದಿಲ್ಲ ಅಂತ ವಾನರರ ಮತ ಅದು ಮತದಾನ ಯಾರಿಗೆ ವಾನರರಿಗೆ ಕೊಟ್ಟದ್ದು ಕಾರ್ಯಕರ್ತರ ಕೈಗೊಂಬೆ ನಾಯಕನಾದರೆ ಆಗುವುದು ಹೀಗೆ ಕ್ಷಣ ಹೊತ್ತು ಮೊದಲೇ ಹೇಳಿದ್ದನ್ನು ತಿರುಗಿಸಬೇಕಾಗ್ತದೆ ಮತ್ತೆ ಏನಾದರೂ ಹೇಳಲಿಕ್ಕೆ ಬರುತ್ತದೆ ದೇಶದ ಉದ್ಧಾರದಿಂದ ಬದಲಾದ ಪರಿಸ್ಥಿತಿಯಲ್ಲಿ ಹೀಗೆ ಮಾಡಲಾಗಿದೆ ಪ್ರಯೋಜನ ಇಲ್ಲ ರಾಮ ನಿನಗಲ್ಲ ಅದು ಈವರೆಗೆ ನೀ ಗೆಲ್ತಾ ಬಂದವ ಪ್ರಾಮಾಣಿಕವಾಗಿ ಒಪ್ಪುತ್ತೇನೆ ಸಕಲ ಮೂಲಬಲ ಸಹಿತ ಇದ್ದವ ನಾನು ಸ್ವಕ್ಷೇತ್ರ ನನಗೆ ವರಬಲ ಇದ್ದವ ಲಂಕೆಯಲ್ಲಿ ನೀ ಕಪಿಪಾಳ್ಯದಿಂದ ಕೂಡಿ ಪರಕ್ಷೇತ್ರದಲ್ಲಿ ಬಂದು ಸೇತುಬಂಧವನ್ನು ಮಾಡಿ ಪ್ರವೇಶ ಮಾಡಿದವ ನೀ ಗೆಲ್ತಾ ಬಂದದ್ದು ಲೋಕವೇ ವಿಸ್ಮಯವಾಗಿ ಕಂಡಿದೆ ಆದರೂ ನಿನಗೆ ಒಳಗೆ ಗೊತ್ತುಂಟು ಇದು ಪ್ರಯೋಜನ ಇಲ್ಲ ಅಣ್ಣನಿಗೆ ಹೆದರಿಕೆ ಆಗಿದೆ ಇವತ್ತು ಬಂದ ರಾವಣ ನಿಜವಾದ ರಾವಣ ಓಹೋ ಅದರ ಒಟ್ಟಿಗೆ ಈವರೆಗೆ ಕಾಣದಿದ್ದ ಭೂತ ಭೇತಾಳ ಬ್ರಹ್ಮ ರಾಕ್ಷಸ ಎಲ್ಲ ಹಿಂದಿನಿಂದ ಉಂಟು ನೋಡಿ ಪೂರ್ತಿ ಹೆದರಿಕೆ ಆಗಿದೆ ಕಾಣುತ್ತೆ ಒಂದು ಪಟ್ಟು ಮಾಡಿದಿ ಏನು ಮಾಡುವ ನನಗೆ ಬೇಡ ಇತ್ತು ನನಗಾಗಿ ಎಲ್ಲವನ್ನೂ ಬಿಟ್ಟು ಬಂದ ಇವರಿಗಾಗಿ ರಥ ಏರಿದ್ದೇನೆ ನಾ ಗೆದ್ದಾಯ್ತು ನಿನ್ನ ನಿಲುಮೇ ಹೀಗೆ ಬಿಡು ರಾಜ್ಯ ಬೇಡ ಕೋಶ ಬೇಡ ಅಂತ ಬಿಟ್ಟು ಬಂದವ ಪರಮ ಧಾರ್ಮಿಕನು ಸಜ್ಜನನು ಭಾವುಕನಾದ ಭರತ ಬಂದು ಅತ್ತು ಗೋಗರೆದು ಕಾಲು ಹಿಡಿದ ಬರುವುದಿಲ್ಲ ನಾ ಹೇಳಿದ ಮಾತು ಹೇಳಿ ಆಗಿದೆ ಅಂತ ಹೇಳಿದಿ ಪಾದುಕೆಗಳನ್ನು ಕೊಟ್ಟಿ ಅದು ಸಿಂಹಾಸನದಲ್ಲಿ ಉಂಟು ಒಂದು ಕಾಲು ಸಿಂಹಾಸನದ ಮೇಲೆ ಯಾಕೆ 14 ವರ್ಷ ಆದ ಮೇಲೆ ನಿನಗೆ ಬಿಟ್ಟು ಕೊಡದಿದ್ರೆ ಅಂತ ಹೆದರಿಕೆ ಉಂಟು ಕಾಣುತ್ತೆ ವಿರಾಧನನ್ನು ನಿಗ್ರಹಿಸಿದ್ದ ಹೊಂಡದಲ್ಲಿ ಹಾಕಿ ಕಲ್ಲಾಕಿ ಮುಚ್ಚಿದಿ ನೀನು ಶೂರ್ಪನಕೆಗೇನು ಮಾಡಿದಿ ನಿನ್ನ ಅಂತರಂಗಕ್ಕೆ ಕೇಳು ಯುದ್ಧದಲ್ಲಿ ಕೊಲ್ತೇನೆ ವಾಲಿಯನ್ನು ಸುಗ್ರೀವನಿಗೆ ಮಾತು ಕೊಟ್ಟಿಯಂತೆ ಹೇಗೆ ಕೊಂದದ್ದು ಅಂತ ಯೋಚಿಸು ಸೇತು ಬಂಧಕ್ಕೆ ಸ್ಥಳ ನಿರ್ಣಯಕ್ಕೆ ವರ್ಣ ಪೂಜೆಯನ್ನು ಮಾಡಿ ತಪಸ್ಸಿಗೆ ಕೂತಿ ಕ್ರಮ ಆರ್ಷವೈದಿಕ ಪದ್ಧತಿ ಸ್ವಲ್ಪ ಹೊತ್ತಿನಲ್ಲಿ ಬರಲಿಲ್ಲ 3 ದಿವಸ ಬರಲಿಲ್ಲ ವರುಣ ಕೋಪ ಬಂತು ತಪಸ್ಸಿನಲ್ಲಿ ಹಾಗೊಂದು ಕ್ರಮ ಉಂಟ ಬಿಲ್ಲು ಹಿಡಿದಿ ಬರ್ತೀಯ ಇಲ್ಲೋ ಅವ ಬಂದ ಪಾಪ ಮಕ್ಕಳು ಗಿಡ ನೆಟ್ಟಾಗಿ ಗಿಡ ನೆಡುವುದು 4 ದಿವಸದಲ್ಲಿ ಚಿಗುರ್ತದೆ ಮಕ್ಕಳಿಗೆ ಅವಸರ ಅದೇ ದಿವಸ ತೆಗೆದು ನೋಡುವುದು ಅಷ್ಟಾಗುವಾಗ ಸಾಯ್ತದೆ ಗಿಡ ಈಗ ನಿರಾಕರಿಸಿದಿ ಹಾಗೆ ಅಲ್ಲಿಯೂ ಪುನಃ ಎದುರಿಸಿದಿ ವರುಣನನ್ನು ನಿಲುಮೆ ಇಲ್ಲದವ ನೀನು ಹೀಗಿದ್ದ ನೀನು ರಥವೇರಿದ್ದಿ ರಾವಣ ಅಭೇದ್ಯ ರಾವಣ ಅಜೇಯ ಅಂತ ಬಹಿರಂಗವಾಗಿ ಒಪ್ಪಿದಾಗಾಯಿತು ಕಳುಹಿದ ನಿನಗೆ ರಥವ ಅವನು ಕೊಳುಗೊಳದಕ್ಕೆನು ತಲೆ ಮಗವ ಅವ ಯಾರು ನನ್ನ ಒಕ್ಕಲದು ಈಗ ತಿರುಗಿದ್ದಾವೆ ಈಗ ಕಾಲ ಹಾಗೆ ಬಂದಿದೆ ನಾನು ನೋಡ್ತೇನೆ ಅವರನ್ನು ಬಿಡುವುದಿಲ್ಲ ಆ ರಥದ ಗುರ್ತ ಇಲ್ಲ ಅಂತ ಮಾಡಿದೀಯಾ ಬಗ್ಗೆ ನೋಡು ಆ ರಥದ ಚಕ್ರದ ನೇಮಿ ರಾವಣನ ಪದಾಘಾತಕ್ಕೆ ಬಗ್ಗಿದ್ದು ಹೋಗಿ ದೇವೇಂದ್ರ ಹೇಳಿದಂತೆ ಸ್ವರ್ಗದ ರಥದ ಮರ್ಯಾದೆ ಹೋಗ್ತದೆ ಒಂದು ಸರಿ ಮಾಡಿ ಬಿಡಬೇಕು ನಮ್ಮಿಂದ ಆಗುವುದಿಲ್ಲ ಇದು ಯಾಕೆ ರಾವಣನ ಪೆಟ್ಟು ರಾವಣನ ಪೆಟ್ಟೆ ಹಾಗೆ
ಗಣಪತಿ ದೇವರ ತಲೆ ಮೇಲೆ ಹೊಡೆದ್ರೆ ಅಲ್ಲಿಯೂ ಶಾಶ್ವತವಾದ ಮುದ್ರೆ, ದೇವೇಂದ್ರನ ರಥ ಕೊಡಿದ್ರೆ ನೇಮಿ ಬಗ್ಗುತ್ತದೆ, ರಾಮನ ಮೈಗೆ ಬಿದ್ದರೆ ರಾಮ ಇಲ್ಲ. ಇವನ್ ಕಳಿಸಿದ ಅಲ್ಲ, ಇವನ್ ಕರ್ಕೊಂಡು ಬಂದವ ಇದ್ದಾನಲ್ಲ, ರಥವನ್ನು ಹಿಡ್ಕೊಂಡು ಬಂದವ, ಅವನು ನನಗೆ ಹೊಸಬ ಅಲ್ಲ. ಅವನನ್ನು ಹಿಂದೆ ನೋಡಿದ್ದೇನೆ ನಾನು, ಈ ಹಿಂದೆ ಸೋತ ಯುದ್ಧದಲ್ಲೆಲ್ಲ ಇದ್ದವ, ಎದೆ ಬಿಚ್ಚಿ ತೋರಿಸಿದರೆ ಇಂದ್ರನಾನೇ. ಐರಾವತದ ದಾಡೆಯ 100 ಕ್ಷತಗಳುಂಟಿಲ್ಲಿ, ಅದೆಲ್ಲ ನನ್ನ ವಿಜಯದ ಪತಾಕೆಗಳು. ಯಮನೇ ದಂಡ ಹಿಡ್ಕೊಂಡು ಬರುವಾಗ ನಿಲ್ಲಿಸಿದ್ದಾರೆ. ರಾವಣನ ಮೇಲೆ ಯಮನ ದಂಡ ನಡೆಯುವುದಿಲ್ಲ, ವರುಣ ಪಾಶ ನಡೆಯುವುದಿಲ್ಲ, ದಿಕ್ಪಾಲಕರದ ನಡೆಯುವುದಿಲ್ಲ, ಬೆಂಕಿ ಸುಡುವುದಿಲ್ಲ. ಈಗ ಅದೇ ರಥ ಹಿಡ್ಕೊಂಡು ಬಂದಿದ್ದಿ, ನಿನ್ನನ್ನು ಮೊದಲು ಹೊಡೆದು ವಿಚಾರಿಸಬೇಕು ದೇವೇಂದ್ರನನ್ನು, ಈಗ ಹೊತ್ತಿಲ್ಲ, ಆಮೇಲೆ ಅವನನ್ನು ನೋಡ್ತೇನೆ. ನಿನ್ನನ್ನು ಅಳುಕದೆ ನಿನ್ನನ್ನು ಕೊಲುವೆ, ಬಳಿಕ ಅಳವಿಯಲು ಆತನ ನೋಡ್ತೇನೆ. ಅಂತೂ ಈಗ ನಿನ್ನ ದ್ವೇಷಕ್ಕೆ ಎರಡು ಮುಖ, ಎರಡು ಜನ ಇಬ್ಬರನ್ನ ಗೆಲ್ಲಲು ನೋಡ್ತಿ. ಎಮ್ಮೀರ್ವರ ಗೆಲ್ಲುವುದನು, ಎಮ್ಮೀರ್ವರ ಗೆಲ್ಲುವುದನು, ನೀನೆಮ್ಮಿದ ಬಗೆ ಇನ್ನೇನು, ನೀನೆಮ್ಮಿದ ಬಗೆ ಇನ್ನೇನು. ಮಾತಿನ ವಿಧಾನ ಬೇರೆ, ನನ್ನ ಮಾತಿನ ವಿಧಾನ ಬೇರೆ, ಯಾಕೆಂದ್ರೆ ನಮ್ಮ ವ್ಯಕ್ತಿತ್ವವೇ ಬೇರೆ. ನಿನ್ನ ಹಾಗೆ ನಾನು ಆಡಲಾರೆ, ಆದರೆ ನನ್ನ ಮಾತಿಗೆ ಉತ್ತರ ನೀನು ಕೊಡಬಹುದು, ನಿನ್ನ ಮಾತಿಗೆ ನಾನು ಉತ್ತರ ಕೊಡಬಹುದು. ಕಾರ್ಯಕರ್ತರ ಮಾತಿಗೆ ಒಪ್ಪಿಗೆ ಕೊಟ್ಟು ನಾನು ರಥ ಏರಿದ್ದು ನಿನಗೆ ನಿನ್ನ ಕಣ್ಣು ಕೆಂಪಾಗುವುದಕ್ಕೆ ಕಾರಣ ಆಯಿತು. ಕಾರ್ಯಕರ್ತರು ನಾಯಕನನ್ನು ನಂಬಬೇಕು, ನಾಯಕ ಕಾರ್ಯಕರ್ತರನ್ನು ನಂಬಬೇಕು. ಪರಸ್ಪರ ನಂಬಿದರೆ ಅದು ಆಗ ಸೇನಾ ಅಂತ ಆಗುತ್ತೆ. ಸೇನೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ಮುಖ್ಯ ಅಲ್ಲ, ಪರಸ್ಪರ ವಿಶ್ವಾಸಿಗಳಲ್ಲಿ ಇರಬೇಕು. ನಾಯಕನ ಬಗ್ಗೆ ಸೈನಿಕರಿಗೆ ವಿಶ್ವಾಸ ಇರಬೇಕು, ಸೈನಿಕರ ಬಗ್ಗೆ ನಾಯಕನಿಗೆ ವಿಶ್ವಾಸ ಇರಬೇಕು. ನಮ್ದಂತಹ ಒಂದು ವಿಶ್ವಾಸದ ಪಕ್ಷ, ಅವರಿಟ್ಟ ವಿಶ್ವಾಸವನ್ನು ಪೂರೈಸುವುದು ನಮ್ಮ ಕ್ರಮ. ಆದ್ದರಿಂದ ನಮ್ಮ ನಾಯಕತ್ವ ಇರೋದು ಭೃತ್ಯರ ವಿಶ್ವಾಸವನ್ನು ಬೆಳೆಸುವಲ್ಲಿ ಎನ್ನುವುದಕ್ಕೆ ನಿನಗೊಂದು ನಿದರ್ಶನ ಆಯ್ತಾ ಇಲ್ಲ. ಎಷ್ಟು ದಿವಸ ಉಳಿದಿತ್ತು ಅಲ್ಲಿ, ಎಷ್ಟು ದಿವಸ ಇರಲಿ, ಆದರೆ ಅದನ್ನು ಉಳಿಸಿಕೊಳ್ಳುವ ಸೂತ್ರ ನಮ್ಮಲ್ಲುಂಟು. ಹಾಗಿದ್ರೆ ನಿನ್ನ ಪಕ್ಷ ಏನಾಗಿದೆ? ನಾಯಕ ಅಂತರಂಗದಲ್ಲಿ ಇರೋದು, ಸೈನಿಕರೆಲ್ಲ ಬಂದು ಬಂದು ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋದು, ಹೌದಾ? ಇಷ್ಟು ಕಳ್ಕೊಂಡ ಮೇಲೂ ನಾನು ಗೆದ್ದೆ ಅಂತ ನೀನು ಹೇಳ್ತೀಯ ಅಂತ ಆದರೆ ನಿನ್ನ ಗೆಲುವಿನ ಕಲ್ಪನೆ ಏನು ನನಗೆ ಗೊತ್ತಿಲ್ಲ, ಹೌದಾ? ನನಗೆ ರಾಜ್ಯಾಧಿಕಾರ ಇಲ್ಲ, ರಾಜ್ಯ ಬೇಡ ಅಂತ ನಾನು ಬಿಟ್ಟವ, ಹೌದಾ? ಆದರೆ ಒಂದು ಕಾಲು ಸಿಂಹಾಸನದ ಮೇಲಿದೆ, ಇನ್ನೊಂದು ಕಾಲು ಅರಣ್ಯದಲ್ಲಿದೆ ಅಂತ ನೀನು ಹೇಳ್ತಿ. ಯೋಚನೆ ಮಾಡು, ಆಡಳಿತ ಮಾಡುವುದಕ್ಕೆ ವ್ಯಕ್ತಿ ಬೇಕು ಅಂತಲೇ ಇಲ್ಲ, ವ್ಯಕ್ತಿಯ ಪ್ರತಿನಿಧಿಯಾಗಿ ಒಂದು ಗುರುತು, ಆ ಗುರುತು ಇಂತಹ ಗುರುತೇ ಆಗಬೇಕು ಅಂತಿಲ್ಲ, ಶಿರೋರತ್ನವೇ ಆಗಬೇಕು ಅಂತಿಲ್ಲ, ಅದು ಪಾದವನ್ನು ಮುಚ್ಚುವ ಪಾದುಕೆ ಆದರೂ ಸಾಕು, ಅದು ಶಾಸನ ಮಾಡುತ್ತದೆ ಅಂತ ಆದರೆ ಅದಕ್ಕೆ ಆರ್ಯಾವರ್ತ ಅಂತ ಹೆಸರು. ಅಂತಹ ಶಾಸನಕ್ಕೆ ತಮ್ಮ ತಲೆಯನ್ನು ಒಪ್ಪಿಸುವವರು ಆರ್ಯರು. ಈ ಆರ್ಯಪ್ರಭುತ್ವ ಅಂದ್ರೆ ಅಂತಹದ್ದು, ಆ ಪ್ರಭುತ್ವ ಲೋಕಕ್ಕೆ ಒಂದು ಮಾರ್ಗದರ್ಶಕ. ಕೆಲವು ಕಡೆ ನಾಯಕನಾಗಿ ತನ್ನ ಉಚ್ಚಕಂಠದಿಂದ ಶಾಸನವನ್ನು ಬಿತ್ತರಿಸಿದರೂ ಕಾರ್ಯಕರ್ತರೇ ಮಾತು ಕೇಳುವುದಿಲ್ಲ, ಹೌದಾ? ಅಂತಹ ಕಾಲ ಇದ್ದಾಗ ಒಂದು ಉದಾಹರಣೆ ಅಂತ ಕೊಟ್ಟಿದ್ದು, ಈಗ ನಿನ್ನಲ್ಲಿ ಇದ್ರೆ ಇದೆ ಅಂತ ಒಪ್ಪಿಕೊ, ಇಲ್ಲದೆ ಇದ್ರೆ ಬಿಡು. ಆದ್ರೆ ನಮ್ಮದನ್ನು ನಾವು ಬಿಡುವುದಲ್ಲ, ಎಲ್ಲಿ ಅಂತ ಹೇಳಬೇಕು ಅಲ್ಲ ನಮ್ಮ. ಅದು ನೀನು ವ್ಯಂಗ್ಯ ಮಾತಾಡುವಾಗ ಕೇಳುವವನಿಗೆ ಏನೋ ಕಾಣ್ತದೆ, ವ್ಯಂಗ್ಯ. ನೀನು ನಿನ್ನ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಡು. ಹೌದು, ನಾನು ಮೆಚ್ಚುಗೆನೆ ಸೂಚಿಸಿದ್ದೇನೆ, ರಾಮನಂತವರನ್ನು ರಥ ಏರಿಸಲಿಕ್ಕೆ ಸಮರ್ಥರಾದರು. ಹೌದೌದು, ನಮ್ಮದೇನು ಕಡಿಮೆ ಇಲ್ಲ, ಅಲ್ಲಲ್ಲ ನಿನ್ನದು ಹೆಚ್ಚಪ್ಪ. ನೀ ಹೇಳಿದ ಹಾಗೆ ಮಾತು ನಮ್ಮದು ಬೇರೆ ನಿಮ್ಮದು ಬೇರೆ, ಇದು ರಾಕ್ಷಸ ನಮ್ಮ ವಿಧಾನ, ಇದು ನಮ್ಮ ವಿಧಾನ, ನಮ್ಮದು ಇದು. ಆದ್ದರಿಂದ ನಮ್ಮ ಪ್ರಭುತ್ವಕ್ಕೆ ಪಾದ ಬೇಕು ಅಂತಿಲ್ಲ, ಪಾದುಕೆ ಇದ್ರೂ ಸಾಕು, ಪಾದುಕೆ ಇದ್ರೂ ಸಾಕು. ಇದು ಸಂಸ್ಕಾರದ ಎತ್ತರ ಅಂತ ನಾನು ಹೇಳುವುದಕ್ಕೆ,
ಸಂಸ್ಕಾರದ ಎತ್ತರ ಇದ್ದಾಗ ವ್ಯಕ್ತಿ ವ್ಯಕ್ತಿತ್ವ ಎರಡು ಬಹಳ ಮುಖ್ಯ ಅಲ್ಲ. ಯಾಕೆ ಅಂದರೆ ಸಂಸ್ಕಾರದ ಅಭಿವ್ಯಕ್ತಿ ಇದ್ರೆ ಸಾಕು. ಇದು ನಮ್ಮ ವಿಧಾನ. ಆದ್ದರಿಂದ ನಾನು ರಾಜ್ಯ ಬಿಟ್ಟರೇನು ರಾಜ್ಯವನ್ನು ತೊಟ್ಟರೇನು ಎರಡೂ ಒಂದೇ. ಯಾವ ವ್ಯಕ್ತಿಯಲ್ಲಿ ರಾಗ ಮತ್ತು ವಿರಾಗ ಒಂದೇ ಆಗುತ್ತದೆಯೋ ಅದೇ ನಿಷ್ಪಕ್ಷಪಾತವಾದ ಶಾಸನ. ಅದು ಪ್ರಪಂಚಕ್ಕೆ ತೋರಿಸೋದು ನನ್ನ ಉದ್ದೇಶ. ಅದನ್ನು ನನ್ನ ತಮ್ಮನೂ ಮಾಡಿದ್ದಾನೆ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ತಮ್ಮ ಊರಲ್ಲಿದ್ದು ರಕ್ತನಾಗಲಿಲ್ಲ, ನಾನು ಕಾಡಿನಲ್ಲಿದ್ದು ಪೂರ್ಣ ವಿರಕ್ತನಾಗಲಿಲ್ಲ. ನಮ್ಮಿಬ್ಬರ ರಾಗ ವಿರಾಗಗಳೇ ಆರ್ಯಾವರ್ತವನ್ನು ಮುನ್ನಡೆಸ್ತಾ ಇದೆ ಅಂತಾದರೆ ನಮ್ಮ ಪ್ರಭುತ್ವ ಹಾಗೆ. ಈಗ ಶೂರ್ಪನಖೆಯ ವಿಷಯದಲ್ಲಿ ನಾನು ಹೇಗೆ ನಡ್ಕೊಂಡೆ ಅಂದರೆ ನಮ್ಮ ನನಗೂ ನಿನಗೂ ಒಂದು ದ್ವೇಷ ಹುಟ್ಟುವುದಕ್ಕೆ ಶೂರ್ಪನಖೆಯ ಘಟನೆ ಕಾರಣ ಅಂತ ನೀನು ಹೇಳ್ತಿ. ನೀನು ಅದನ್ನು ಪರಾಮರಿಸಬೇಕಿತ್ತು, ವಿಚಾರಣೆ ಮಾಡಬೇಕಿತ್ತು. ಅವಳು ನಿನ್ನ ತಂಗಿಯೋ ಯಾರ ತಂಗಿ ಅಥವಾ ಯಾರ ಮಗಳು ಎನ್ನುವುದು ನಮ್ಮ ಮುಖ್ಯ ಅಲ್ಲ. ಆ ಘಟನೆಯಲ್ಲಿ ಅವಳು ವರ್ತಿಸಿದ್ದು ಹೇಗೆ? ಯಾವಾಗಲೂ ಅಪರಾಧ ಮತ್ತು ಶಿಕ್ಷೆಗಳು ಮನೋವೃತ್ತಿಯಿಂದ ವರ್ತನೆಯಿಂದ ನಿರ್ಣಯ ಆಗುವಂಥದ್ದು. ಕೇವಲ ಮನೋವೃತ್ತಿಯಿಂದಲ್ಲ, ಕೇವಲ ವರ್ತನದಿಂದಲೂ ಅಲ್ಲ. ಮನೋವೃತ್ತಿ ಮತ್ತು ವರ್ತನ ಎರಡೂ ಪುರುಷಾತಿಕ್ರಮಕ್ಕೆ ಸಂಬಂಧಪಟ್ಟಿದ್ದರಿಂದ ಅವಳ ಮನೋವೃತ್ತಿ ತಿದ್ದಿದರೂ ವರ್ತನ ತಪ್ಪಿದ್ದರಿಂದ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ನಾವು ವಿಧಾನ ಮಾಡಿದ್ದೇವೆ. ಆದ್ದರಿಂದ ಅಪರಾಧಕ್ಕೆ ಅನುಗುಣವಾದ ಶಿಕ್ಷೆ ಎನ್ನುವುದು ನಮ್ಮ ಕಡೆ ವಿವರಣೆ. ನೀನು ಹೇಗೂ ತಿಳ್ಕೋದು, ನೀನು ಹೇಗೂ ವ್ಯಾಖ್ಯಾನ ಮಾಡೋದು ದೊಡ್ಡದಲ್ಲ. ಆದ್ದರಿಂದ ಆ ಪ್ರಕರಣದಲ್ಲಿ ನಾನೊಬ್ಬ ನ್ಯಾಯಾಧಿಕಾರಿಯಾಗಿ ಒಬ್ಬ ದಂಡಾಧಿಕಾರಿಯಾಗಿ ಯಾವುದನ್ನು ನಿರ್ವಾಹ ಮಾಡಬೇಕೋ ಅದನ್ನೇ ನಿರ್ವಾಹ ಮಾಡಿದ್ದೇನೆ. ಈಗ ದೇವೇಂದ್ರ ರಥವನ್ನು ಕಳುಹಿಸಿಕೊಟ್ಟ, ಆ ರಥವನ್ನು ನಾನು ಸ್ವೀಕಾರ ಮಾಡಿದೆ ಎನ್ನುವಾಗ ಭೂಲೋಕ ಮತ್ತು ಸ್ವರ್ಗಲೋಕ ಎರಡು ಲೋಕಗಳು ನಿನ್ನ ವಿರುದ್ಧ ನಿಂತಿವೆ. ಇನ್ನೂ ನಿಲ್ಲಬೇಕು ಅಲ್ಲ, ಅದನ್ನ ನೀನು ಪ್ರತಿನಿಧೀಕರಿಸಿ ಏನ್ ಹೇಳ್ತಿ? ನಿಮ್ಮಿಬ್ಬರನ್ನ ನಾನು ಹೀಗೆ ಗೆಲ್ತೇನೆ, ಮೊದಲು ನನ್ನನ್ನ ಗೆಲ್ತೀಯ, ಆಮೇಲೆ ದೇವೇಂದ್ರನನ್ನ ವಿಚಾರಿಸ್ತಿ. ಅಂದ್ರೆ ನಮ್ಮೀರುವನನ್ನು ಗೆಲ್ಲುವುದಕ್ಕೆ ನೀನು ಮನಸ್ಸು ಮಾಡಿ. ಅದನ್ನು ಹೇಗೂ ತಿಳ್ಕೊಳ್ಬಹುದು. ನಮ್ಮ ಇಡೀ ಸೇನೆಯಲ್ಲಿ ಎಲ್ಲ ಮಂಗಗಳು, ಅಂದ್ರೆ ನಮ್ಮಿಬ್ಬರನ್ನ ಬಿಟ್ಟು ಒಬ್ಬ ರಾಮ ಒಬ್ಬ ಲಕ್ಷ್ಮಣ, ಇವರಿಬ್ಬರೇ ಮನುಷ್ಯರು. ನಮ್ಮಿಬ್ಬರನ್ನು ಗೆಲ್ಲುವುದಕ್ಕೆ ನೀನು ಹೊರಟಿದ್ದಿ. ನಿನ್ನ ಪೂರ್ವ ವೃತ್ತಾಂತ, ನಿನ್ನ ಸಾಧನೆ, ನಿನ್ನ ಪರಾಕ್ರಮ ಎಲ್ಲ ಹಿನ್ನೆಲೆಯಲ್ಲಿ ಇಬ್ಬರು ಮನುಷ್ಯರು ಸಾಕು ಅಂತ ಆಯ್ತು ನನಗೆ. ಹೌದಾ? ಹೋರಾಟ ಮಾಡುವುದಕ್ಕೆ ನೀನು ಗ್ರಹಿಸಬೇಕು. ನಮ್ಮಿರುವರನ್ನ ಗೆಲ್ಲುವುದಕ್ಕೆ ಆತ್ಯಂತಿಕವಾಗಿ ನೀನು ಸಂಕಲ್ಪ ಮಾಡಿ ಯುದ್ಧ ಭೂಮಿಗೆ ಬಂದೆ ಅಂತ ಆದರೆ ಪೂರ್ವಾಪರ ಯೋಚನೆ ಮಾಡಿ ಒಂದು ವಿಧಾನ ಹುಡುಕ್ಬೇಕು. ಯಾವುದಪ್ಪ? ಅಲ್ಲ, ನೀನು ಆ ವಿಧಾನವನ್ನು ಹುಡುಕಬೇಕು. ರಾಮನನ್ನು ಮತ್ತು ದೇವೇಂದ್ರನನ್ನು ವಿರೋಧಿಸಿ ಇಬ್ಬರನ್ನೂ ನೀನು ಪಂಥಾಹ್ವಾನ ಮಾಡ್ತಿ ಅಂತ ಆದರೆ ಅದಕ್ಕೂ ನೀನು ಒಂದು ವಿಧಾನವನ್ನ ನಿರ್ದಿಷ್ಟಪಡಿಸಿಕೊಳ್ಬೇಕು. ಈಗ ನೀನು ಬಾಣ ಬಿಡ್ತಿ, ನಾನು ಬಾಣ ಬಿಡ್ತೇನೆ, ಬಾಣಕ್ಕೆ ಬಾಣ, ದೃಷ್ಟಿಗೆ ದೃಷ್ಟಿ, ಆಯುಧಕ್ಕೆ ಆಯುಧ. ಇದು ಯುದ್ಧದ ಬಹಳ ಸರಳವಾದ ವಿವರಣೆ. ಅದಲ್ಲ, ಈ ಸಾಧನಗಳಿಂದ ನಾವು ಸಾಧಿಸುವುದಕ್ಕೆ, ಪ್ರತಿಪಕ್ಷವನ್ನು ಒಡ್ಡುವುದಕ್ಕೆ, ಇನ್ನೊಂದು ಪಕ್ಷವನ್ನು ಮಣಿಸುವುದಕ್ಕೆ ಸಂಕಲ್ಪ ಪೂರ್ವಕವಾದ ಒಂದು ವಿಧಾನ ಇರಬೇಕು. ಏನು ಸಂಕಲ್ಪ ಮಾಡಿತ್ತಿ ಅದನ್ನ ನೀನು ನಿರ್ದಿಷ್ಟಪಡಿಸು. ಅಲ್ಲಿ ರಾಮ ಯಾರು ಅಂತ ಗುರುತಿಸು. ನಿಮ್ಮಿಬ್ಬರನ್ನು ಗೆಲ್ಲುವುದಕ್ಕೆ ಇದು ಸಮ್ಮತವಾದದ್ದು ರಣ, ರಣ ಇನ್ನೊಂದು ಸಮ್ಮತವಾದದ್ದು ಅಲ್ಲ ಅಂತ ಹೇಳ್ತಿ. ಯಾಕೆಂದ್ರೆ ನೀನು ವರ್ಣಿಸುವಾಗ ಭೂತಗಳು, ಪ್ರೇತಗಳು, ವೇತಾಳಗಳು ಎಲ್ಲ ಸಾಲಿದೆ ಅಂತ ಹೇಳಿ. ಉಂಟು ಉಂಟು. ವರ್ತಮಾನ ನಮ್ಮ ಕೈಯಲ್ಲಿ ಇರುವಾಗ ಭೂತ ಯಾವುದಿದ್ರೇನು? ಭೂತದ ಮೇಲೆ ವರ್ತಮಾನ ಇರುವುದು ಅಲ್ಲ ಅದು. ಹೌದು, ವರ್ತಮಾನವೇ ಭೂತ ಆಗುತ್ತದೆ ಎನ್ನುವ ತರ್ಕವು ಉಂಟು. ಅದು ಬರೀಬಾರದು. ಉಂಟು. ವರ್ತಮಾನವಾಗದೆ ಯಾವುದೂ ಭೂತವಾಗುವುದಿಲ್ಲ. ಹೌದು, ವರ್ತಮಾನವೇ ಇಲ್ಲ. ವರ್ತಮಾನ ಇಲ್ಲ ಅಂತ ಯಾರಿಗೆ? ನಿನ್ನ ವರ್ತಮಾನ ಗೊತ್ತುಂಟು ನಮಗೆ. ಹಾಗಲ್ಲ, ಅದು ಇದು ಕಾಲದ ಚರ್ಚೆ ಅಲ್ಲ. ವರ್ತಮಾನ ಕಾಲ ವ್ಯಾವಹಾರಿಕವಾಗಿ ಉಂಟೆ, ಯಾವಾಗಲೂ. ನೀನೊಂದು ಮಾತು ಹೇಳಿದಿ. ಹೌದು, ಇದು ನಮ್ಮ ಕ್ರಮ ಅಂತ. ಹೌದು, ಆ ಕ್ರಮ ನಮ್ಮ ಹತ್ರವೂ ಉಂಟು. ಅವರವರ ಕ್ರಮ ಅವರವರು ಅನುಸರಿಸಬಹುದಲ್ಲ. ಅನುಸರಿಸಬಹುದು. ಕಾವ್ಯಾಭ್ಯಾಸ ಮಾಡಿದವೆ ಹೆಂಗೆ ಹೇಳ್ತಿ? ಸಮ್ಮತವಾಗಿ ಹರಣವೋ ಕಡುಹಮ್ಮಿನ ಮಾರಣದಿರವೋ, ಎರಡು ಉಂಟು. ನಾವು ಯಾರು ಗೊತ್ತುಂಟ? ಧನುಜರು ಮಾಯಾವಿಗಳು, ಧನುಜರು ಮಾಯಾವಿಗಳು, ಬಲು ಘನತರ ಅಷ್ಟಸಿದ್ಧಿಗಳು, ಬಲು ಘನತರ ಅಷ್ಟಸಿದ್ಧಿಗಳು.
ಅದು ಕರೆದಿರುವರು ನೋಡು, ಇದನ್ನರಿತು ವಿಚಾರ ಮಾಡು. ಸಂಸ್ಕಾರದಿಂದ, ಸಂಸ್ಕೃತಿಯಿಂದ, ಪದ್ಧತಿಯಿಂದ ಅವರವರು ವ್ಯವಹರಿಸ್ತಾರೆ. ಆ ಮಾತು ನನಗೂ ಸಮ್ಮತವೇ. ಆಗ್ಲಿ, ನಿನ್ನದೆಂಥದು ಆರ್ಯವಾದ ಪದ್ಧತಿ. ರಥವನ್ನು ಇರುವುದು ಅಪರಾಧವೂ ಅಲ್ಲ, ಬೆಂಬಲಿಗರ ಮಾತು ಕೇಳುವುದು ಅಪರಾಧ ಅಲ್ಲ, ನಿರಾಕರಿಸಿದರೂ ಸ್ವೀಕರಿಸುವುದು ಅಪರಾಧ ಅಲ್ಲ. ನಿನಗಾಗಿ ಬಂದ ಕೊಡುಗೆ ಒಪ್ಪಿದೆ, ಅದನ್ನು ನನಗೂ ಒಪ್ಪು. ನಾವು ಯಾರು ಗೊತ್ತುಂಟ ನಿನಗೆ? ದಾನವರು, ದೈತ್ಯರು, ಯಾತುದಾನರು, ರಾಕ್ಷಸರು ನಮಗೆ ಹುಟ್ಟಿನಿಂದ ಕೊಡಲ್ಪಟ್ಟದ್ದುಂಟು. ವಾಮ ದಕ್ಷಿಣ ಎರಡೂ ಸಮವೇ ನಮಗೆ. ಅಣಿಮ, ಮಹಿಮ, ಗರಿಮಾದಿ ಅಷ್ಟಸಿದ್ಧಿಗಳು ಕ್ಷಣಿಕವೇ ಆಗಿದ್ರು ನಮಗುಂಟು. ಉಂಟೇನು, ನಾ ಮಾಡಿ ತೋರಿಸಿದ್ದೇನೆ. ಮೊದಲ ಹಂತದಲ್ಲಿ ನೀ ಹೊನ್ನ ಮೃಗವನ್ನು ಬೆಂಬತ್ತಿ ಹೋದಲ್ಲಿಂದ ಮೊನ್ನೆಯ ಮೊನ್ನೆವರೆಗೆ ಗತ ಪ್ರಾಣನಾಗಿ ಲಕ್ಷ್ಮಣ ಬಿದ್ದಲ್ಲಿವರೆಗೆ ಎಷ್ಟು ಸಲ ತೋರಿಸಿದ ನನ್ನ ಮಾಯೆಯನ್ನು, ರುಂಡಗಳನ್ನು ತೋರಿಸಿದ್ದೇನೆ. ಆಗಲೂ ಒಂದು ಕ್ಷಣ ಹೇಳಿದೆಯಂತೆ ನೀನು, ಆಗುವುದಿಲ್ಲ, ಲಕ್ಷ್ಮಣನೇ ಕಳ್ಕೊಂಡೆ, ಇನ್ನು ಯುದ್ಧ ಯಾಕೆ? ಆ ಮಾಯೆಗೆ ಆ ಶಕ್ತಿ ಉಂಟು. ಮಾಯೆ ಕ್ಷಣಿಕ ಇರಬಹುದು, ಮಾಯೆಯ ಪರಿಣಾಮ ಸತ್ಯ. ಧನುಜರು, ಮಾಯಾವಿಗಳು, ಹುಲಿ ಹತ್ರ ಕೇಳ್ತೀಯ ನೀನು, ಪರಚಿತಿಯ ಕಚಿತಿಯ ಹೊಡಿತೀಯ ಅಂತ. ಹುಲಿ ಅದು ಕೋಣ, ಆದರೆ ಎಷ್ಟು ತೊಂದರೆ ಆದರೂ ಅದು ಹಾಯುವುದಲ್ಲದೆ ಕೆಳಗಿದ್ದವನನ್ನು ಕಾಲಲ್ಲಿ ಮೆಟ್ಟಬಹುದು ಅಂತ ಬುದ್ಧಿಯೇ ಹೋಗುವುದಿಲ್ಲ ಅದಕ್ಕೆ. ಯಾಕೆ? ಅದು ಕೋಣ ಆಗಿರುವುದೇ ಕಾರಣ. ಅದು ಸ್ವಯಂ ಕೆಳಗೆ ಬಿದ್ದವನ್ನು ಹಾಯುವುದಕ್ಕಿಂತ ಮೆಟ್ಟಿದರೆ ಸಾಯ್ತಾನೆ, ಅದು ಅದಕ್ಕೆ ಗೊತ್ತಿಲ್ಲ. ಕಾರಣ ಏನು? ಅಪರಾಧ ಅಲ್ಲ, ದತ್ತವಾದದ್ದು ನಮ್ಮಲ್ಲಿ ಉಂಟು. ನಿನ್ನನ್ನು ನಾಲ್ಕು ನಾಲ್ಕು ಸಲ ಸತ್ತೆ ಸತ್ತೆ ಅಂತ ಮಾಡಿಸಿದೆ. ಕುಂಭಕರ್ಣನೂ ಮಾಡಿದ, ಇಂದ್ರಾರಿಯೂ ಮಾಡಿದ, ಮತ್ತೇನು? ಹಮ್ಮಿನ ಮಾರಣದಿರವೋ ಅಥರ್ವೋಕ್ತವಾದ ಪ್ರಯೋಗ ಬೇಕಾದರೆ ನಿಮ್ಮಲ್ಲಿ ಉಂಟು, ಪುತ್ರಕಾಮೇಶಿಯಲ್ಲೇ ಉಂಟು ಅಂತ ಕೇಳಿದ್ದೇನೆ. ಮಾಡಿ ನೀವು, ನಮ್ಮ ಸಂಸ್ಕಾರಕ್ಕೆ ಒಪ್ಪಿಗೆ ಕೊಟ್ಟಾಗಾಯ್ತು, ಅದರಲ್ಲಿ ಆಕ್ಷೇಪ ಏನಿಲ್ಲ. ಎಲ್ಲ ವೇದಗಳನ್ನು ಯಾರು ಬೇಕಾದರೂ ಬಳಸಬಹುದು. ಆದ್ದರಿಂದ ಇದನ್ನು ಅರಿತು ಈವರೆಗೆ ರಾವಣ ಮಾಡಿದ್ದು, ರಾವಣನ ಸ್ವಭಾವ, ರಾವಣ ಏನು, ರಾವಣ ಎಷ್ಟು, ಇವರಿಗೆ ತೋರಿಸಿದ್ದೆಷ್ಟು, ಇನ್ನು ಉಳಿದದ್ದೆಷ್ಟು, ಇದನ್ನರಿತು ವಿಚಾರ ಮಾಡಿ ಹೋರಾಟ ಮಾಡಬೇಕು. ಓ, ನಿನಗೆ ನಿನ್ನ ವಿದ್ಯೆಯ ಮೇಲೆ ಇಷ್ಟು ಭರವಸೆ ಇದೆ ಅಂತ? ಈ ರೀತಿಯ ವಿದ್ಯೆಯೊಳು ನನ್ನಲ್ಲಿ ನೀನು ಅಭಿನಂದಿಸಿದ ಹಾಗೆ ನಿನ್ನಲ್ಲಿಯೂ ಅಭಿನಂದಿಸಬೇಕಾದ ಅನೇಕ ವಿಷಯಗಳು. ಯಾಕೆಂದ್ರೆ ಮಣ್ಣಿನಿಂದ ಮೇಲೆದ್ದು ಬಂದ ಹೊನ್ನು, ಅದಕ್ಕೆ ಬೆಲೆ ಹೆಚ್ಚು. ಪಾರಮಾರ್ಥಿಕವಾಗಿ ಯೋಚನೆ ಮಾಡಿದರೆ ಹೊನ್ನು ಮಣ್ಣೆ, ಆದರೆ ಮಣ್ಣಿಗಿಂತ ಹೊನ್ನು ಹೆಚ್ಚು. ಯಾಕೆ? ಅದು ಎಲ್ಲ ಸ್ಥಿತಿಯಲ್ಲೂ ತನ್ನ ಬೆಳಕನ್ನು ಕಳ್ಕೊಳ್ಳೋದಿಲ್ಲ. ಲೋಕದಲ್ಲಿ ಯಾವುದು ತನ್ನ ಬೆಳಕನ್ನು ಕಳ್ಕೊಳ್ಳುವುದಿಲ್ವೋ ಅದಕ್ಕೆ ಮಾತ್ರ ಬೆಲೆ ಇರೋದು. ಅದರ ನೆರಳಿನಿಂದ, ಅದರ ಸಂಬಂಧದಿಂದ ಉಳಿದಕ್ಕೆ ಬೆಲೆ ಬರುತ್ತೆ. ಇರದೇ ಇದ್ರೆ ಹೊನ್ನು ಮಣ್ಣು ಅಂತ ಮಣ್ಣಿಗೂ ಆ ಬೆಲೆಯನ್ನು ಕೊಡಬಹುದಲ್ಲ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೈತ್ಯ ಕುಲವೆಂಬ ಮಣ್ಣಿನಲ್ಲಿ ಬೆಳೆದು ಬಂದ ಹೊನ್ನು, ಯಾಕೆ? ಆ ವಿದ್ಯೆ ನಿನ್ನೊಳಗೆ. ಕೇವಲ ರಾಕ್ಷಸ ತಾಮಸ ಮಾತ್ರ ಇರುವುದಲ್ಲ, ಬ್ರಾಹ್ಮಣರ ಸಾತ್ವಿಕವೂ ಇದೆ. ಆದ್ದರಿಂದಲೇ ನೀನೊಬ್ಬ ಅಧ್ಯಯನ ವೀರ. ಅಧ್ಯಯನ ಮಾಡಿದರೆ ರಾವಣನ ಹಾಗೆ ಅಧ್ಯಯನ ಮಾಡಬೇಕು. ವೇದಾಧ್ಯಯನ ಮಾಡಿದ್ದಿ, ಶಾಸ್ತ್ರವನ್ನು ಕಲಿತಿದ್ದಿ, ಶಸ್ತ್ರವನ್ನು ಕರಗತ ಮಾಡಿಕೊಂಡಿದ್ದಿ, ಆದರೂ ದೈತ್ಯನಾಗಿದ್ದಿ. ಅದು ಆಕ್ಷೇಪಣೀಯವಾದ. ಬ್ರಾಹ್ಮಣ ರಾಕ್ಷಸ ಎರಡೂ ಉಂಟು, ಸೇರಿದ್ರೆ ಬ್ರಹ್ಮ ರಾಕ್ಷಸ. ಇದು ಅದೇ ಬ್ರಹ್ಮ ರಾಕ್ಷಸವಲ್ಲ, ಬ್ರಹ್ಮವನ್ನು ಹತ್ತಿಕ್ಕಿದ ರಾಕ್ಷಸ, ರಾಕ್ಷಸ ಬ್ರಾಹ್ಮ. ನಿನಗೆ ಈ ಶಬ್ದ ಛಲ ಯಾಕೆ ಅಂತ ನಾನು ಕೇಳೋದು. ನಿನ್ನ ಸ್ವಭಾವ ಆದ್ರಿಂದ ಹೇಳಿದ್ದು, ಇಲ್ಲದ್ರೆ ನಿನ್ನಂತವ್ರ ಹತ್ರ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಳಗಿರುವ ಬ್ರಹ್ಮ ಅಡಗಿ ಹೋಗ್ತಾ ಇದೆ, ಅದಕ್ಕೆ ಹೇಳಿದ್ದು ಗೂಢ ಬ್ರಹ್ಮ. ಬ್ರಹ್ಮ ಗೂಢ ಅಲ್ಲ ಅಂತಲ್ಲ, ಆದರೆ ಬ್ರಹ್ಮ ಪ್ರಕಟಗೊಳ್ಳದೆ ಹೋದರೆ, ಗೂಢ ಬ್ರಹ್ಮವಾದರೆ
ರಾಕ್ಷಸ ಮಾತ್ರ ಮೆರೀತದೆ. ನಿನ್ನಲ್ಲಿರುವ ಮಾಯಾವಿದ್ಯೆಯಿಂದ ನೀನು ಮಾರಣವನ್ನು ಮಾಡಬಲ್ಲೆ, ನಿನ್ನಲ್ಲಿರುವ ಪರಾಕ್ರಮದಿಂದ ರಣವನ್ನು ನೀನು ಕೊಡಬಲ್ಲೆ. ಈ ರೀತಿಯ ವಿದ್ಯೆಯಲ್ಲಿ ನೀನು ಪರಿಣತ ಇದ್ದಿ. ನಾನು ಅದನ್ನು ಒಪ್ಪುತ್ತೇನೆ, ಇಲ್ಲ ಅಂತಲ್ಲ. ಆದರೆ ರಾಮನಲ್ಲಿ ಯಾವುದನ್ನು ಬಳಸಬಹುದು, ನೀನು ಬಳಸುವುದಕ್ಕೆ ಸಾಧ್ಯ ಮತ್ತು ಸಾಧು, ಅದನ್ನು ತಿಳಿಸುವುದು ಬಹಳ ಮುಖ್ಯವಾದ ಉದ್ದೇಶ. ನಿನ್ನ ಮಾರಣಕ್ಕೆ ಅನುಕೂಲವಾದಂತಹ ಸ್ಥಳ ನಿಕುಂಭಿಡ ಈಗ ಹಾಳಾಗಿ ಹೋಗಿದೆ, ಧ್ವಸ್ತವಾಗಿದೆ ಅದು. ಆದ್ದರಿಂದ ಮಾರಣಕ್ಕೆ ಬೇಕಾದ ತಾಣ ನಿನಗಿಲ್ಲ. ಯಜ್ಞ ಧ್ವಂಸಗಳು ಬರ್ತಾರೆ, ಎಂಥದ್ದು ಮಾಡುವುದು? ನಿನಗಿರುವ ತಾಣ ಅಂತಂದ್ರೆ ಈ ರಣಕ್ಷೇತ್ರ ಮಾತ್ರ. ಆದ್ರಿಂದ ನೇರವಾಗಿ ನೀನು ಹೋರಾಟ ಮಾಡಿ, ಮಾರಣ ಉಂಟು. ನನ್ನ ಮೇಲೆ ನೀನು ಮಾಯಾ ಪ್ರಯೋಗ ಮಾಡಿದ ಮಾಯಾವಿ ಅಂತ ಹೇಳ್ಕೊಳ್ತಾ ಇತ್ತು. ಕಾಂಚನ ಮೃಗದ ಆಸೆಯಿಂದ ಹೆಂಡತಿಯನ್ನು ನಾನು ಬಿಟ್ಟು ಬಂದು ಹೆಂಡತಿಯನ್ನು ಕಳಕೊಂಡೆ, ನಿನ್ನ ಪ್ರಧಾನವಾದ ಆಕ್ಷೇಪ. ಅಂದ್ರೆ ನಿನ್ನ ಮಾಯೆಯ ಒಳಗೆ ನಾನಿದ್ದೇನೆ ಅಂತ ನೀನು ಗ್ರಹಿಸ್ತಾ. ಸುಲಭದಲ್ಲಿ ಹೇಳುವ, ಇರುವುದಿಬ್ಬರು, ಹೌದು, ಕದ್ದವ ಕಳ್ಳನೆ, ಹೌದು, ಒಬ್ಬಳನ್ನು ಬಿಟ್ಟು ತಿರುಗುವ ಇಬ್ಬರು ರಕ್ಷಕರು ಎಷ್ಟು ಹೊಣೆಗಾರರು ಅಂತ ಪ್ರಶ್ನೆ ಇರಲಿ. ಆದ್ದರಿಂದ ನಿನ್ನ ಮಾಯೆಯ ಒಳಗೆ ನಡೆಯಿತು ನಾನಿದ್ದೇನೆ ಅಂತ ನೀನು ಗ್ರಹಿಸಿದ್ದಿ. ಆದರೆ ಆ ಕ್ಷಣದಲ್ಲಿಯೇ ನಿನ್ನ ಮಾಯಾ ಜಿಂಕೆ ರಾಕ್ಷಸನಾಗಿ ಸತ್ತು ಬಿದ್ದ ಎನ್ನುವಾಗ ನಿನ್ನ ಮಾಯಾ ಭಂಗ ಆಯ್ತಾ? ಒಂದು ಪ್ರಯೋಗ ಅದು. ಕೆಲವು ಪ್ರಯೋಗದಲ್ಲಿ ಪ್ರಾರಂಭದಲ್ಲಿ ಸೋಲು ಬಂದ ಹಾಗೆ ಕಾಣಿಸ್ತದೆ. ಆತ್ಯಂತಿಕವಾದ ಗೆಲುವಿಗೆ ಯೋಜನೆ ಇದ್ದಾಗ ಮೊದಲಿನ ಸೋಲು ಸೋಲಲ್ಲ. ಈಗ ಮಾರೀಚನನ್ನು ನೀನು ಯಾವಾಗ ಕಳ್ಕೊಂಡಿಯೋ, ಅವ ಯಾವಾಗ ಸತ್ತು ಬಿದ್ದನೋ, ಅಲ್ಲಿಯೇ ನಿನ್ನ ಮಾಯೆ ಪ್ರಕಟ ಆಗಿದೆ. ಆದ್ದರಿಂದ ಪ್ರಕಟಗೊಳ್ಳುವ ಮಾಯೆ ಒಂದು ಬಗೆಯ ಇಂದ್ರಜಾಲ ಅಷ್ಟೇ, ಅದು ಮಾಯೆಯಲ್ಲ. ಆದರೆ ಮಾಯೆಯನ್ನು ವಶದಲ್ಲಿಟ್ಟುಕೊಂಡವ ಮಾಯಾವಿ ಅಲ್ಲ, ಅವನು ಮಾಯಿ. ಮಾಯಿಯಾಗಿ ಮಾಯೆಯನ್ನ ಸ್ವವಶದಲ್ಲಿಟ್ಟುಕೊಂಡ ರಾಮ ಇದ್ದಾಗ ನೀನು ಮಾಯಾವಿಯಾಗಿ ಎಷ್ಟು ಹೋರಾಟ ಮಾಡಿದ್ರು, ನಿನ್ನ ಮಾಯಾಜಾಲ ಕೇವಲ ಇಂದ್ರಜಾಲವಾಗಿ ಹೋಗ್ತದೆ. ಅದಕ್ಕೆ ಹೇಳಿದ್ದು, ನೀನು ಯಾವುದನ್ನ ನಂಬಬೇಕು ನನ್ನ ಜೊತೆಗೆ ಹೋರಾಡುವಾಗ? ಈಗ ಭಕ್ತಿಗೂ ನಂಬಿಕೆ ಬೇಕು, ವಿರೋಧಕ್ಕೂ ನಂಬಿಕೆ ಬೇಕು. ಭಕ್ತಿಗೆ ತನ್ನ ಮೇಲೆ ನಂಬಿಕೆ ಇರಬೇಕು, ವಿರೋಧ ಮಾಡುವಾಗ ಸಾಧನದ ಮೇಲೆ ನಂಬಿಕೆ ಇರಬೇಕು. ನೀನು ರಾಮನ ವಿರೋಧಕ್ಕೆ ಬಳಸುವ ಸಾಧನ ನಿನ್ನ ಮಾಯೆ ಅಲ್ಲ, ಸಾಕಾಗದು. ಅದಕ್ಕೆ ಹೇಳಿತು, ಮಾಯೆ ನನ್ನ ವಶದಲ್ಲಿದೆ. ಅಶೋಕವನದಲ್ಲಿರುವ ಸೀತೆ ಹೇಗಿದ್ದಾಳೆ ನಿನಗ್ ಗೊತ್ತು, ಹೇಗಿದ್ದಾಳೆ ನನಗೂ ಗೊತ್ತು. ನಾನು ಕೇಳಿದ್ದು, ನೀನು ನೋಡಿದ್ದು. ಇಷ್ಟು ಕಾಲ ಅವಳನ್ನ ನಿನ್ನ ಅಂಕೆಯಲ್ಲಿ ಇಟ್ಟುಕೊಂಡ್ರು, ಲಂಕೆಯ ಅಂಕೆಯೊಳಗೆ ಸೀತೆ ಇಲ್ಲ. ಸೀತೆ ತನ್ನ ಮನದ ರಾಮ ನಾಮದ ಅಂಕೆಯೊಳಗಿದ್ದಾಳೆ ಅಂತಂದ್ರೆ ನನ್ನ ಮಾಯೆ ನನ್ನ ವಶದಲ್ಲಿದೆ ಅಂತ. ಮಾಯೆ ಯಾರ ವಶದಲ್ಲಿ ಇರ್ತಾಳೋ ಅವನು ಮಾಯಿ. ಅದರಿಂದ ಈ ನಿನ್ನ ಮಾಯಾಜಾಲ ಇನ್ನು ಮೇಲೆ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ನೀ ಈ ವಿದ್ಯೆಯನ್ನು ನಂಬಿ ನೀನು ಹೋರಾಟ ಮಾಡಿದರೆ ನೀನು ಸೋಲ್ತಿ, ಮಾಯೆಯಲ್ಲಿ ಸೋತಿದ್ದಿ, ಈಗ ರಣದಲ್ಲಿ ಸೋಲ್ತಾ ಇದ್ದಿ. ಎಂತೆಂತಹ ಪರಾಕ್ರಮಿಗಳನ್ನು ಕಳಿಸಿಕೊಟ್ಟಿದ್ದಿ. ತನ್ನ ಸಾಧನ ಸಂಪತ್ತಿಯ ಬಗ್ಗೆ ನಿನಗೆ ವಿಶ್ವಾಸ ಇದ್ರೆ ನಂದ ಆಕ್ಷೇಪ ಇಲ್ಲ. ಯಾವುದಾದ್ರೂ ಉಳಿತೋ? ಯಾವುದೂ ಉಳಿಲಿಲ್ಲ ಅಂತ ಆದ್ರೆ ಈಗ ತೊಟ್ಟಿಲಲ್ಲಿರುವ ಕೆಲವು ಮಕ್ಕಳು, ಮನೆಯಲ್ಲಿ ಗೋಳಾಡ್ತಾ ಇರುವಂತಹ ಕೆಲವು ವಿಧೇಯ ಬರೆಯನ್ನ ಬಿಟ್ಟರೆ ಲಂಕೆಯಲ್ಲಿ ಯಾರಿದ್ದಾರಪ್ಪ? ಅಷ್ಟು ನಿಶೇಷವಾಗಿ ಹೋಗ್ತಾ ಇರುವಾಗ ನೀನೊಬ್ಬ ಉಳಿದಿದ್ದಿ. ಈಗ ನೀನು ಹೇಳಬಾರದು, ಆದ್ರೂ ಹೇಳದೆ ಇದ್ರೆ ನಿನಗೆ ಹೇಳಬಾರದು ಅಂತ ಹೇಳಿಕೊಂಡು ಹೇಳಬಾರದನ್ನ ಹೇಳಬಹುದು. ಯಾಕೆಂದ್ರೆ ಹೇಳಬಹುದು, ಅದು ನನ್ನನ್ನ ಎಚ್ಚರಿಸಿಕೊಳ್ಳುವ ಬಗ್ಗೆ. ರಾಮನಾಗಿ ನಾನು ಹೀಗೆ ಮಾತಾಡಬಾರದು, ರಾವಣ ಇದ್ದಾಗ ಹೀಗೆ ಮಾತಾಡಬೇಕು. ಅದಕ್ಕಾಗಿ ಹೇಳಿತು ಹೇಳಬಾರದು, ಆದ್ರೆ ಹೇಳ್ತೇನೆ. ನೀನಿಷ್ಟು ಪರಾಕ್ರಮಿಯಾದರೂ ನಿನ್ನ ಶ್ವೇತ ಛತ್ರವನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಹೆಚ್ಚೇಕೆ, ನಿನ್ನ ಮಾನ ಮರ್ಯಾದೆ ಅದು ನಿನ್ನ ಬಟ್ಟೆ. ಊರೆಲ್ಲ ಸುತ್ತಾಡುವ ಹೆಣ್ಣು ಮಗಳನ್ನ ಮೂಗು ಅಂತ ತಿಳ್ಕೊಳತಿ. ಮೈಯನ್ನ ಮುಚ್ಚಿದ ಮರ್ಯಾದೆ ಬಟ್ಟೆ. ಬಟ್ಟೆಯನ್ನ ಕಳಕೊಂಡು ಬೆತ್ತಲಾಗಿ ಹೋದಿಯಲ್ಲ, ಅದೇ ರಾಮನ ಬಗ್ಗೆ ನಿನಗೆ ಗೊತ್ತಾಗ್ಲಿಲ್ವಾ? ಅದೇ ಬಟ್ಟೆಯಲ್ಲಿ ಬಂದವನು. ಒಳ್ಳೇದು, ಅದಕ್ಕೆ ಛತ್ರ ಖಂಡನೆ ಮಾಡಿದೆಯಲ್ಲ, ಅದನ್ನು ದೊಡ್ಡ ಸ್ತಿಕೆ ಅಂತ ತಿಳಿದಿ. ಅನಿರೀಕ್ಷಿತವಾಗಿದ್ದೆ ನಾನು ರಾಮ ಸೈನ್ಯವನ್ನು ನೋಡುವುದಕ್ಕೆ. ಆಗ ಸೂಚನೆ ಇಲ್ಲದೆ ಮಾಡಿದ ಕೆಲಸ ನೀನು, ನಾನು ಮಾಡಿದ್ದ ಹಾಗಲ್ಲ. ನೀನೆಂತದ, ನಾನು ಮಾಯೆಯಲ್ಲಿ ಗೆದ್ದದ್ದಲ್ಲ, ವಿಕ್ರಮದಿಂದ ಗೆಲ್ಲಬೇಕು ಅಂತ ನೀ ಹೇಳುವುದಾದ್ರೆ ನೀನೇನು ಅಕ್ಷರಶಃ ಹೇಳಬಹುದು. ನಿನ್ನ ಅಪ್ಪ ಏನು, ನಿನ್ನ ಅಜ್ಜನ ಅಜ್ಜನನ್ನು ಗೊತ್ತುಂಟು ನನಗೆ. ಹೌದಾ? ಅನರಣ್ಯಕನೆಂಬವನು
ಹವಣ ನಿನ್ನಿಂದ ಅದೆಷ್ಟೋ ತಲೆಮಾರುಗಳ ಹಿಂದೆ ಅಯೋಧ್ಯೆಯಲ್ಲಿ ಆಳ್ತಾ ಇದ್ದವ ಅನರಣ್ಯ ಯುದ್ಧದಲ್ಲಿ ಅವನ ಅನರಣ್ಯನೇ ಅರಣ್ಯ ಅಂತಂದ್ರೆ ಒಂದು ರೀತಿಯ ಜ್ಞಾನ ಅಂತೆ ಅನರಣ್ಯ ಅಲ್ಲ ನಾರಣ್ಯನೇನು ಅಲ್ಲ ಅವ ರಣಕ್ಕಿದ್ದವನೇ ಹೋಗಿ ತುಡುಕಿದೆ ಹೋರಾಟ ಕೊಟ್ಟ ಎಳ್ದವನನ್ನು ಕಾಲೇ ಕಾಡ್ದು ಅಯೋಧ್ಯೆ ಮಹಾದ್ವಾರಕ್ಕೆ ತೂಗಾಡಿಸಿ ಬಂದಿದ್ದೇನೆ ಆ ನಂತರ ಒಂದು ನರಪಿಳ್ಳೆ ನಿಮ್ಮ ವಂಶದಿಂದ ಇಷ್ಟು ತಲೆಮಾರಿನಲ್ಲಿ ಬರಲಿಲ್ಲ ನೀ ಬಂದು ಒಳ್ಳೆದಾಯ್ತು ಬರಬೇಕಾದ್ದೆ ಅದು ಆ ಕಾರಣಕ್ಕೆ ಬಂದಿದ್ದೀಯೋ ನಿನ್ನ ವೈಯಕ್ತಿಕವಾದ ಕಾರಣಕ್ಕೆ ಬಂದಿದ್ದೀಯೋ ಎರಡಾದರೂ ಸರಿಯೇ ಅಂಥ ನನ್ನನ್ನು ಕೇವಲ ಮಾಯಾ ವಿದ್ಯೇವ ಅಂತ ಗ್ರಹಿಸಬೇಡ ಮಾತ್ರ ಅಲ್ಲ ಮಾಯ ಗೆದ್ದಿದೋ ಅಂತ ಕೇಳ್ತಿ ಮಾಯ ಪರಿಣಾಮ ಮಾಡಲಿಕ್ಕಿರುವುದು ಮಾಯಾ ವಶ್ಯ ಅಥವಾ ಮಾಯನ್ನು ವಶದಲ್ಲಿ ಇಟ್ಟುಕೊಂಡವ ಅವನು ಮಾಯಿನ್ ಅಂತ ಹೆಸರು ಅದು ಹೌದಾದ್ರೆ ನೋಡುವ ಅದು ಬೇರೆ ವಿಷಯ ಈಗ ಮಾಯು ನಾನೇ ತಪ್ಪು ಮಾಡಿದ ರಾಮ ಲಕ್ಷ್ಮಣರು ಇಬ್ಬರು ಇಬ್ಬರನ್ನು ಗೆಲ್ತೇನೆ ಅಂತ ಹೇಳಿದೆಯಲ್ಲ ನಿಮಗೆ ಶಿಕ್ಷೆ ಕೊಡ್ಲಿಕ್ಕೆ ಹೊರಟಿದ್ದೇನೆ ಸೀತೆಯನ್ನು ಮಾಡದಿದ್ದರೆ ರಕ್ಷೆಯನ್ನು ಕೊಟ್ಟಿದ್ದೇನೆ ಹಿಂದೆ ನಿಮಗೆ ಬುದ್ಧಿ ಕಲಿಸಿದ್ದೇನೆ ಅವನಿಗೆ ಪಿಂಡ ಹಾಕ್ಲಿಕ್ಕೆ ಆಗದವ ನನ್ನ ನೋಡಲಿಕ್ಕೆ ಬರ್ತೀಯ ಯಾವುದನ್ನ ಲೋಕವೆಲ್ಲ ನಿರಾಕರಣೆ ಮಾಡಿ ಖಂಡನೆ ಮಾಡ್ತದೆಯೋ ಅದನ್ನ ಪರಾಕ್ರಮ ಅಂತ ಹೇಳ್ತೀಯಲ್ಲ ಏನದು ಗುರುದ್ರೋಹ ನಿನ್ನೊಳಗೆ ಇರುತ್ತೀರೆ ಕಾದುವೆಯ ಹೀಗೆ ಇರುತ್ತೀರೆ ಕಾದುವೆಯ ಹೀಗೆ ತರುಣಿಯೊಳದಿಂದಲ್ಲ ಕೇಳುರುಳನೆ ಸಾರಿದನಲ್ಲ ನನಗಿಂತ 21 ತಲೆಮಾರುಗಳಿಗಿಂತಲೂ ಹಿಂದಿನ ರಾಜನಾದ ಅನರಣ್ಯಕನನ್ನ ಕೊಂದೆ ನೀನು ಹೇಳ್ತಾ ಇದ್ದಿ ಎಂತಹ ದ್ರೋಹ ಅದು ನೀನಂತ ಈಗ ಘಟನೆ ಮುಖ್ಯ ಅಲ್ಲ ಘಟನೆಯನ್ನ ಯಾವ ಕಣ್ಣಿನಿಂದ ನಾವು ನೋಡ್ತೇವೆ ಅನ್ನೋದು ಮುಖ್ಯವಾದ ಯಜ್ಞ ದೀಕ್ಷಿತನಾಗಿ ಯಜ್ಞಕರ್ಮದಲ್ಲಿ ತೊಡಗಿದಾಗ ಅವನಲ್ಲಿ ಯುದ್ಧ ಭಿಕ್ಷೆಯನ್ನ ಕೇಳ್ತಾ ಯುದ್ಧಕ್ಕೆ ಆಹ್ವಾನ ಮಾಡಿ ಯುದ್ಧ ಮಧ್ಯದಲ್ಲಿ ಅವನ ತಲೆಯನ್ನ ಕತ್ತರಿಸಿದ್ರಿಂದ ಒಬ್ಬ ಯಜಮಾನನನ್ನ ತುಂಡಾಗಿಸಿದ ಗುರುದ್ರೋಹ ಧರ್ಮದ್ರೋಹ ಯಾಕೆ ಒಬ್ಬ ಯಾವುದೋ ಒಬ್ಬ ರಾಕ್ಷಸ ಮಾಡಿದ್ರೆ ಅವನಿಗದು ದ್ರೋಹ ಆಗ್ತಿರ್ಲಿಲ್ಲ ಯಾಕೆ ಅರಿವಿಲ್ಲ ಅಧ್ಯಯನ ಮಾಡಿದವ ವೇದಕ್ಕೆ ಭಾಷ್ಯವನ್ನ ಬರೆದವ ಸದ್ಯಕ್ಕೆ ಆ ಭಾಷ್ಯ ಓದ್ದವರು ಯಾರೂ ಇಲ್ಲ ಅದು ಒಳ್ಳೇದಾಯ್ತು ಯಾಕೆಂದ್ರೆ ರಾವಣ ಕೃತ ಭಾಷೆ ಓದಿದ್ರೆ ಈ ಬೇರೆಯವರ ಹೆಂಗಸರನ್ನ ಕದ್ದುಕೊಂಡು ಹೋಗೋವರೇ ಹೆಚ್ಚಾಗ್ತಿದ್ರು ಏನೋ ಗೊತ್ತಿಲ್ಲ ನನಗೆ ಹೌದು ಅದಕ್ಕೆ ಬೇರೆ ಬೇರೆ ವಿಷಯ ಉಂಟು ಅಂತ ರಾವಣ ಭಾಷೆ ಓದಬೇಕಾ ರಾವಣ ಬುದ್ಧಿ ಬೇಕು ಆದ್ದರಿಂದಲೇ ವೇದ ಭಾಷ್ಯ ಬರೆಯುವಷ್ಟು ಧೀಮಂತನಾದ ನೀನು ವೇದೋಕ್ತವಾದ ಕರ್ಮದಲ್ಲಿ ತೊಡಗಿದವನನ್ನ ಕೊಲುತಿ ಅಂತಂದ್ರೆ ಇದಕ್ಕೆ ಉಪಜೀವ್ಯ ವಿರೋಧ ಅಂತ ಹೆಸರು ಯಾವುದನ್ನ ನಾವು ಆಶ್ರಯಿಸಿಕೊಂಡು ಬೆಳಿತೇವ್ಯೋ ಬೆಳಗುತ್ತಾ ಇದ್ದೇವ್ಯೋ ಅದನ್ನೇ ಕತ್ತರಿಸುವ ಗುರು ದ್ರೋಹ ಆ ದ್ರೋಹ ನೀನು ಮಾಡಿದ್ದಿ ಆ ವಂಶದಿಂದ ಒಬ್ಬನೇ ಒಬ್ಬ ಬರಲಿಲ್ಲ ಅಂತಂದ್ರೆ ಯಾಕೆ ಬರಲಿಲ್ಲ ಯಾವಾಗ ಬರಬೇಕು ಎಂಬುದನ್ನು ಸಾಯುವ ಮೊದಲು ಅವನು ಹೇಳಿದ್ದಾರಂತ ನಿನಗೆ ನೆನಪಿರಬಹುದು ನಮ್ಮ ವಂಶದಲ್ಲಿ ಮುಂದೆ ಒಬ್ಬ ರಾಮ ಅಂತ ಒಬ್ಬ ಹುಟ್ಟಿ ಬರ್ತಾನೆ ಅವ ನಿನಗೆ ಸರಿಯಾದ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದರೆ 21 ತಲೆಮಾರುಗಳ ಒಂದು ದೀರ್ಘದರ್ಶಿತ್ವ ಅವನಲ್ಲಿ ಇತ್ತ ಇಲ್ವ ಆ ದೀರ್ಘದರ್ಶನದ ಮೇಲೆ ನೀನು ಆಕ್ರಮಣ ಮಾಡಿದ್ದಿ ಅಂತಾದ್ರೆ ಇದಕ್ಕಿಂತ ದೊಡ್ಡ ದ್ರೋಹ ಬೇಕೇನು ಈಗ ಶಿಕ್ಷೆ ಕೊಡಬೇಕಾದವ ಯಾರು ನೀನೇ ಯೋಚನೆ ಮಾಡಿ ವಿಷಯ ಗೊತ್ತಾಯ್ತು ಹಾಗಾದ್ರೆ ಸೀತೆ ನೆವಲ್ಲ ಅದು ಉಂಟು ಅಂತಾಯ್ತು ದೀರ್ಘದರ್ಶನ ಇದ್ದೆ ಅವ ಹೇಳಿದ್ದು ಕೇಳಿಯೇ ಮಾಡಿದ್ದು ಅದು ಕೇಳಿಯೂ ಸೀತಾಪಹಾರ ಮಾಡಿದ್ದೇನೆ ಅಂತಾದ್ರೆ ಬರ್ಲಿಂತಲೇ ಮಾಡಿದ್ದು ಆ 21 ತಲೆಮಾರು ಅದರ ಒಟ್ಟಿಗೆ ಅಳಿದು ಹೋದ ಖರಾದಿಗಳು ಇಂದ್ರಾರಿ ನೀವು ಮಾಡಿದ ಯಜ್ಞಧ್ವಂಸ ನೀವು ಮಾಡಿದ ಕೆಲಸ ಎಲ್ಲದಕ್ಕೆ ಏಕಕಾಲದಲ್ಲಿ 100 ಮರಣದಂಡನೆ ಕೊಡಬೇಕಾದ್ರೆ ನಿನಗೆ ಕೊಡಬೇಕಾದ್ದು ಬ್ರಹ್ಮಾಸ್ತ್ರ ಚಂದ್ರಾಸ್ತ್ರ ಸಹಿತವಾದ ಅದ್ಭುತ ಶಕ್ತಿಗಳ ಪ್ರಯೋಗದಿಂದ ರಾವಣನ ಯುದ್ಧ ನೋಡ್ತೀಯ ಆಗಲೇ ಪ್ರಯೋಗ ಇದು ಇಕ ಕತ್ತಿ ಇದು ಪರಿಗ ಇದು ದಂಡ ಹೊಡಿತಾನೆ ನೋಡು ಹೊಡಿತಾನೆ ಎಷ್ಟ ತರಿದೊಟ್ಟೆ ಮತ್ತಷ್ಟೇ ಪುಟ್ಟುವ ಪರಿಯ ದಿಟ್ಟಿ ಸುತನಿಟ್ಟು ಸಿರ ಬಿಟ್ಟೊಡನೆ ರಥದಿ ಕಂಗೆಟ್ಟು
ನಿಟ್ಟುಸಿರ ಬಿಟ್ಟೊಡನೆ ರಥದಿ ಕಂಗೆಟ್ಟು ಧನುಷರ ಬಿಟ್ಟು ರಥದಿ ಕಂಗೆಟ್ಟು ಧನುಷರ ಬಿಟ್ಟು ಕುಳಿತ ತಾನಂದೋ ದಶಶಿರನ ತಲೆಗಳನ್ನು ಒಂದೇ ಸಮನೆ ಕತ್ತರಿಸ್ತಾ ಇದ್ದೇನೆ. ಕತ್ತರಿಸಿದಂತೆ ತಲೆಗಳು ಚಿಗುರುತ್ತೆ. ಇವನು ರಾವಣ ಕತ್ತರಿಸಿದ್ದೇನೆ ಮತ್ತೆ ನಿನಗೆ ಈಗ ಕತ್ತರಿಸಿದಂತೆ ತಲೆಗಳು ಹುಟ್ಟುತ್ತಾ ಇವೆ. ಅಂದರೆ ಯಾವ ತಲೆ ಲೋಕ ಕಂಟಕವೋ ಅದನ್ನ ಲೋಕ ರಕ್ಷಣೆಗೆ ಬಂದವರು ಕತ್ತರಿಸುವುದಕ್ಕಾಗುವುದಿಲ್ಲ ಅಂತಾಯ್ತು. ಮನಸ್ಸು ಭಂಗವಾದಂತೆ ಧನಸ್ಸನ್ನು ಕೆಳಗಿಟ್ಟಿದ್ದೇನೆ. ವ್ಯರ್ಥವಾದ ಕೆಲಸ ಮಾಡಬಾರದು. ಎಷ್ಟು ವರ್ಷ ಮಾಡಿದರೂ ಇದು ಚಿಗುರುವ ತಲೆ ಅಂತಾಯ್ತು. ಕತ್ತರಿಸಬಹುದು, ಚಿಗುಟಬಹುದು, ಆದರೂ ಚಿಗುರುತ್ತಾ ಇದೆ. ಚಿಗುರದಂತೆ ಮಾಡಲಿಕ್ಕೆ ಗೊತ್ತಿಲ್ಲ ಉಪಾಯ. ಹಾಗಿದ್ದರೆ ಏನು ಮಾಡುವುದು? ಇಲ್ಲಿಯವರೆಗೆ ಸೀತೆಗಾಗಿ ಕೈಗೊಂಡಂತಹ ಈ ಧೀರವ್ರತ ಸಮರ್ಪಕವಾದ ಫಲವನ್ನು ಕೊಡಲಾರದು ಅಂತ ಆದರೆ ಎಲ್ಲ ವ್ಯರ್ಥ ಅಂತಾಯ್ತು. ಎಂಥವರನ್ನೆಲ್ಲ ಕಟ್ಕೊಂಡು ಬಂದಿದ್ದೇನೆ. ಮಾಡಿದ ಒಂದು ಉಪಕಾರಕ್ಕಾಗಿ ತನ್ನ ಜೀವಮಾನವನ್ನೇ ಸವೆಸುವುದಕ್ಕೆ ಹೊರಟ ಸುಗ್ರೀವ, ಒಂದು ಆಶ್ವಾಸನೆಗಾಗಿ ನನ್ನ ಪಾದವನ್ನು ನಂಬಿ ಬದುಕುವ ವಿಭೀಷಣ, ಹೆಚ್ಚೇಕೆ ಒಂದು ಸಂಸ್ಕಾರದ ನೋಟದ ಋಣಕ್ಕಾಗಿ ಅಲ್ಲ, ಮಾಡಿದ ಉಪಕಾರದಕ್ಕೆ ನನ್ನ ಸರ್ವಸ್ವ ಅಂತ ಕೊಟ್ಟ ಒಂದು ಆಲಿಂಗನದ ಸುಖಕ್ಕಾಗಿ ತನ್ನನ್ನೇ ಒಪ್ಪಿಸಿಕೊಂಡ ಮಾರುತಿ ಒಂದೇ ಸಮನೆ ಶ್ರಮ ವಹಿಸಿ ದುಡಿತಾ ಇದ್ದಾರಲ್ಲ ರಾಮನಿಗಾಗಿ ಅಂತ. ಹಾಗಂತ ಇವರೆಲ್ಲರ ಸೇವೆಯನ್ನು ಬಳಸಿಕೊಂಡು ರಾಮ ಮಾಡುವ ಕೆಲಸ ವ್ಯರ್ಥ ಅಂತ ಆದರೆ ಬೇಡ. ಎಲ್ಲ ನೀವೆಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗಿ ರಾಮನತದೃಷ್ಟ ಅವರಿಗಾಗಿ ನೀವು ನಿಮ್ಮ ನೆತ್ತರನ್ನು ನಿಮ್ಮ ಬೆವರನ್ನು ಚೆಲ್ಲಬೇಕಾದಿಲ್ಲ. ನೀವೆಲ್ಲ ಹೋಗಿ ಮಾತಲಿ ಮಾತಲಿಯೇ ನಾನೆಂಬ ಮಾತನಿ ಕೇಳು, ಮಾತಲಿಯೇ ನಾನೆಂಬ ಮಾತನಿ ಕೇಳು, ಯಾತುದಾನನೊಳು ಕೈ ಸೋತುದಿಂದಿನೊಳು, ಯಾತುದಾನನೊಳು ಕೈ ಸೋತುದಿಂದಿನೊಳು. ಮಾತಲಿ ಶ್ರೀರಾಮ, ದೇವತೆಗಳ ಪ್ರತ್ಯಾಶೆ ಬಹಳ ದೊಡ್ಡದು, ಆದರೆ ಅದನ್ನು ಸಾಧಿಸುವಲ್ಲಿ ನಾನು ಅಶಕ್ತನಾಗ್ತಾ ಇದ್ದೇನೆ. ಓಹೋ, ಯಾಕಪ್ಪ ಈ ರಥವನ್ನು ತೆಗೆದುಕೊಂಡು ಬಂದೆ? ಇಲ್ಲಿಯವರೆಗೆ ಅಜೇಯವಾಗಿ ಅಜಿಂಕ್ಯವಾಗಿರುವಂತಹ ನಿನ್ನ ರಥ ರಾಮ ಆರೋಹಣ ಮಾಡಿದ ಕಾರಣದಿಂದಲೇ ಸೋಲುವ ಹಾಗಾಯಿತು ಅಂತಾದರೆ ನಿನ್ನ ಸಾರಥ್ಯವೂ ವ್ಯರ್ಥ ಅಂತಾಯಿತು. ರಥ ಮೊದಲಾದ ಸಾಧನಗಳನ್ನು ನಾನು ಪಡೆದದ್ದು ಸಮರ್ಪಕ ಅಂತ ಆಗಲಿಲ್ಲ. ರಾಮ ಅಶಕ್ತನಾಗಿದ್ದಾನೆ, ಸೋತಿದ್ದಾನೆ ಅಂತ ದೇವಲೋಕಕ್ಕೆ ಹೋಗಿ ಹೇಳಪ್ಪ. ಈಗ ಇಷ್ಟೆಲ್ಲ ಚಿಂತೆ ಯಾಕೆ? ಅವನ ತಲೆಯನ್ನು ಕತ್ತರಿಸಿ ಮುಗಿಸ್ಲಿಕ್ಕೆ ಆಗಲಿಲ್ವಲ್ಲ, ಅದು ಮಾಯ ಅಲ್ವ? ಆಹಾ, ನಿನಗೆ ಗೊತ್ತಿಲ್ವ? ನನಗೆ ಗೊತ್ತಿದೆ ಸ್ವಾಮಿ. ಬಲ್ಲೆ ದೇವ ನಿನ್ನ ಚರಿತ, ನಾ ಬಲ್ಲೆ ದೇವ ನಿನ್ನ ಚರಿತ, ಇದನ್ನೆಲ್ಲ ತೋರಿಸಲ್ಯಾಕೋ ಶ್ರೀ ರಘುನಾಥ. ಯಾಕೆ ಸ್ವಾಮಿ ಇದೆಲ್ಲ? ಇದನ್ನೆಲ್ಲ ತೋರಿಸಲ್ಯಾಕೋ ಶ್ರೀ ರಘುನಾಥ. ಮಲ್ಲ ಮಾಯಾವಿ ನೀನು ನರನಲ್ಲ, ನೀಯೇ ನರನಲ್ಲ, ನೀ ಫುಲ್ಲ ಲೋಚನನೆಂಬ ಮಾತ. ಶ್ರೀರಾಮಚಂದ್ರ, ಚಿಂತಾಕ್ರಾಂತನಾಗಿದ್ದಿ, ಇನ್ನೇನು ರಥವನ್ನೂ ಬಿಟ್ಟು ಕೆಳಗಿಳಿಯುತ್ತಿ, ಆಗ ನನಗೂ ನಿನಗೂ ಸಂಬಂಧವೇ ಇಲ್ಲ ಅಂತ ಆಗೋದಿಲ್ಲ. ಆದ್ರಿಂದ ನೀನು ರಥ ಇಳಿಯುವುದಕ್ಕೆ ಮೊದಲೇ ಮಾತಾಡಬೇಕಾದವ ನಾನು.
ಹೇಳಿದೆಯಲ್ಲ, ತಲೆಗಳನ್ನು ಕತ್ತರಿಸಿದಷ್ಟು ಮತ್ತೆ ಮತ್ತೆ ಚಿಗುರುತ್ತದೆ, ಯಾಕೆಂತ ಗೊತ್ತಾಗುವುದಿಲ್ಲ. ನಿನಗೆ ಗೊತ್ತಾಗಬಾರದು, ಆದರೆ ನನಗೆ ಗೊತ್ತುಂಟಲ್ಲ. ಹೌದಾ? ನಿನಗೆ ಗೊತ್ತಾಗ್ತದೆ ಅಂತ ಬಲ್ಲೆ ದೇವ ನಿನ್ನ ಚರಿತ, ಇದನ್ನು ನೀ ತೋರಿಸುವುದಲ್ಲೋ ಇದು. ಹಾಗಾದ್ರೆ ಏನು ಧ್ವನಿ? ಬರೇ ರಘುನಾಥ ಅಲ್ಲ ನೀನು, ಶ್ರೀ ರಘುನಾಥ. ಪ್ರಭೋ, ರಘುಕುಲಕ್ಕೂ ನಾಥನಾಗಿದ್ದಿ, ಶ್ರೀಗೂ ನಾಥನಾಗಿದ್ದೀಯೇ. ಈಗೆಲ್ಲವನ್ನು ಕಳ್ಕೊಂಡವನಂತೆ ವಿಷಾದವನ್ನು ಪ್ರಕಟಿಸ್ತಾ ಇದ್ದಿ ಅಂತಂದ್ರೆ ಇದು ತೋರಿಸ್ತಾ ಇರುವುದು ನೀನು. ಪ್ರಭು, ನೀನೇನು ಅನ್ನುವುದನ್ನು ತಿಳಿದ ನನ್ನೆದುರಿನಲ್ಲಿ ಇದನ್ನು ತೋರಿಸಬೇಕೆ? ಉಳಿದವರಿಗೆ ಸರಿಯೇ, ಒಪ್ಪುತ್ತಾರೆ, ತಲೆ ತಗ್ಗಿಸ್ತಾರೆ, ಕಣ್ಣೀರು ಸುರಿಸ್ತಾರೆ. ಆದರೆ ನನ್ನ ಕಣ್ಣಿನಲ್ಲಿ ನೀರು ಬರೋದಿಲ್ಲ ಸ್ವಾಮಿ. ಯಾಕಂದ್ರೆ ನಾ ಕಣ್ಣೀರು ಹಾಕಬೇಕು ಅಂತ ನೀ ಹೇಳಿದ್ದಲ್ಲ. ಸಾರಥಿಯಾಗಿ ನನಗೂ ಒಂದು ಕರ್ತವ್ಯ ಉಂಟಲ್ಲ, ರಥಿಕನಾದವನನ್ನು ಎಚ್ಚರಿಸಬೇಕು. ದೇವಲೋಕಕ್ಕೆ ದಶರಥನ ರಥ ಬಂದಾಗ ಆ ರಥಕ್ಕೇನಾಯಿತು ಅಂತ ನಿನಗೂ ಗೊತ್ತಿದೆ, ಕಾದವರು ಯಾರು ಅಂತಲೂ ನಿನಗೆ ಗೊತ್ತಿದೆ. ಹಾಗಾದರೆ ಸಾರಥಿಯಾಗಿದ್ದವರಿಗೆ ರಥಿಕನಾದವನು ಕಂಗೆಟ್ಟಾಗ ಇದು ಹೀಗಲ್ಲ ಅಂತ ಹೇಳಬೇಕಾದ ಕರ್ತವ್ಯ ಉಂಟು ಅಂತಾಯ್ತೋ ಇಲ್ವ? ಸುಮ್ಮನೆ ಅಲ್ಲ ನೀ ನಿರ್ದೇಶಕನಾಗುವುದು, ನಮಗಿಲ್ಲಿ ಇಷ್ಟು ಮಾಡಲಿಕ್ಕುಂಟು ಅಂತ ನೀ ಪರ್ಯಾಯದಿಂದ ತೋರಿಸ್ತಾ ಇದ್ದಿ. ಸ್ವಾಮಿ, ನೀನು ಇಲ್ಲಿಯಮ್ಮ ಅಲ್ಲ, ಆದರೆ ಇಲ್ಲಿಯಮ್ಮ ಅಂತ ತೋರಿಸಲಿಕ್ಕೆ ಇಷ್ಟು ಮಾಡುವುದಲ್ವ? ಪ್ರಭು, ಆ ಮಾಯೆ ಏನು? ಪ್ರಪಂಚವನ್ನಾವರಿಸಿದ ಮಾಯೆಗೂ ನಾಥನಾಗಿ ಅದನ್ನು ಗೆಲ್ಲಲಾಪೆ ಇನ್ನೂ ಬಿಡಿಸಿ ಹೇಳಬೇಕು ಅಂತ ಆದರೆ ಪ್ರಭು, ನಾನು ಯಾಕೆ? ಬೇರೆಯವರೇ ಬಂದು ನಿನಗೆ ಉಪದೇಶ ಮಾಡ್ತಾರೆ, ನೀ ಹೀಗೆ ಕಂಗೆಡ ಕೂಡದು, ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವುದಕ್ಕೆ ಬಂದ್ರಲ್ಲ. ಅಗಸ್ತ್ಯರೇ ಬರಲಿಲ್ಲ, ಬಂದರು. ಏನು ಹೇಳಿದರು? ರಾಮ ಹೃದಯದೊಳಗೆ ಆದಿತ್ಯ ಹೃದಯವನ್ನ ಪ್ರಬೋಧಗೊಳಿಸಿದ್ರು. ಆದಿತ್ಯ ಅಂತಂದ್ರೆ ಯಾರು ಸ್ವಾಮಿ? ಸೂರ್ಯನಾರಾಯಣ ಅಲ್ವೋ? ನಾರಾಯಣ ಇಲ್ವೋ? ನಾರಾಯಣನೇ ಹೃದಯಕ್ಕೆ ಬಂದ್ರೆ ಮತ್ತೆ ನೀನು ಬರೇ ರಾಮನಾಗಿರುವುದಕ್ಕೆ ಹೇಗಾದೀತು? ಸ್ವಾಮಿ, ಇನ್ನೂ ವಿಳಂಬ ಬೇಡ, ಇಷ್ಟನ್ನು ನಮ್ಮಿಂದ ಸೇವೆಯಾಗಿ ಸ್ವೀಕರಿಸಿದ ನೀನು, ಇದು ನಾನಾಗಲೇ ಹೇಳಿದ್ದೆ, ರಥದಲ್ಲಿ ನೀ ಧರಿಸಬೇಕಾದ ಆಯುಧಗಳಿದ್ದಾವೆ. ಎಲ್ಲಿಂದ ಬಂತೋ ಹೇಗೆ ಬಂತೋ ಗೊತ್ತಿಲ್ಲ, ಈ ಮಹಾಧನುಸು ಶಾರ್ಗನಾಮಕವಾದ್ದು, ಪ್ರಭೋ ಸ್ವೀಕರಿಸಬೇಕು. ಮಾತ್ರಲಿ ರಸ ವೇಷಕ್ಕೆ ಇಂತಹ ಸೂಚನೆ ಬೇಕದು. ಅದಕ್ಕೆ ದೃಶ್ಯದೊಳಗೊಂದು ದೃಶ್ಯ, ಪರಸ್ಪರ ಅಭಿನಯಿಸುವವರಲ್ಲಿ ಒಂದು ಸೂಚನೆ, ಅಲ್ಲಿ ನಿಲ್ಲು, ಇಲ್ಲಿ ಬಾ, ಇಲ್ಲಿ ನಿಲ್ಲು, ಆ ಕಡೆ ಹೋಗು ಅಂತ. ಅಂತೂ ಈ ಒಳಗಿನ ನಾಟಕವನ್ನು ನೀನು ಎಚ್ಚರಿಸಿಬಿಟ್ಟೆ, ಹೌದಲ್ವಾ? ನಿನ್ನಲ್ಲಿ ಆವೇಶ ಇಳಿಬಾರದು. ಈಗೇನು ಅಂದರೆ ಈ ಅದ್ಭುತ ಅಂದರೆ ಇದೆ, ಉದಾಸೀನ ಪ್ರೇಕ್ಷಕರಲ್ಲ ನಮ್ಮ ನಾಟಕದಲ್ಲಿ, ಉಳಿದ ಪಾತ್ರಧಾರಿಗಳು ಪ್ರೇಕ್ಷಕರು. ಅದನ್ನು ನೀನು ಎಚ್ಚರಿಸಿದ್ದಿ ಅಂದ್ರೆ ಪ್ರೇಕ್ಷಣೀಯ ಮದ್ದುಂಟು ಅಂತ ಅರ್ಥ. ಸಾಮಾನ್ಯ ಪ್ರೇಕ್ಷಕರಿಗೆ ತೋರಿಸುವ ನಾಟಕ ಮಾತ್ರ ಅಲ್ಲ, ಪಾತ್ರ ವಹಿಸುತ್ತಲೇ ಪ್ರೇಕ್ಷಕರಾಗುವ ಅರ್ಹತೆ ಪಡೆದವರಿದ್ದಾರೆ, ಅವರಿಗೆ ತೋರಿಸಬೇಕಾದ ನಾಟಕ ಅಂತ ಹೇಳ್ತಾ ಇದ್ದಿ ಅಂತ ಆದ್ರೆ ಅಲ್ವಾ? ಇದು ಶಾರಂಗ ಧನಸನ್ನ ಹಿಡಿದಿದ್ದೇನೆ. ಮೆರವಾಗಿ ಬಿಡಿದ ಧನುವಿಗೆ ಗುರು ಹಿಡಿಯಲು ನಿತರುಳು ವಿಶ್ವಾಕಾರದಾನಾದ ಬೇಕಾದ್ದಿದು ನನ್ನ ಸಾಧನೆಯ ಫಲ. ಅವನು ತೋರಿಸಿದನು ಅಲ್ಲ, ನಾ ಕಂಡನು. ಕಂಡ ಕಂಡ
ಪುಂಡರೀಕಾಂಬಕನ ಜಗದೋ ದಂಡ ರೂಪನ ಕಂಡ ಬಲ ಬ್ರಹ್ಮಾಂಡ ಕೋಟಿಯ ದಂಡಗಳ ಕೃಪೆಗೊಂಡು ಸಲಗುವ ಜಾಂಡದೀಶನ ಕಂಡು ರಾಮ ಮರೆಯಾಗಿದ್ದಾನೆ. ಕೋಟಿ ವರ್ಷದ ತಪಸ್ಸು, ವಿರೋಧ ಭಕ್ತಿಯ ಫಲ ಉದಿಸಿ ಬಂತು. ಈಗ ಕಂಡದ್ದು ಕೋದಂಡ ರಾಮನನ್ನು, ಶಾರಂಗಧರನಾದಂತಹ ಮಹಾವಿಷ್ಣುವನ್ನು ಒಂದೇ ಕಡೆ ಕಾಣ್ತಾ ಇದ್ದೇನೆ. ಶ, 10 ತಲೆ 20 ಕಣ್ಣು ದೊಡ್ಡ ಸಾಧನೆ ಅಂತ ಇತ್ತು, ಈಗ ಕಡಿಮೆ ಅಂತ ಗೊತ್ತಾಯಿತು. ತಲೆ 10 ಸಾಲದು, 1,00,000,000,000 ಸಂಖ್ಯೆಯಲ್ಲಿ ಬೇಕು. ಆ ಎಲ್ಲ ಕಣ್ಣುಗಳಿಂದ ಕಾಣಬಹುದಾಗಿತ್ತು. ಅದಕ್ಕಾಗಿ 10 ನಮಸ್ಕಾರ ಆಗ್ತದೆ ಅಂತ ನನ್ನ ದೂತ ಹೇಳುವಾಗಲೂ ಒಪ್ಪಲಿಲ್ಲ ನಾನು. ಯಾಕೆ 8 ಸಾಲದು? ದಶವದನಾಗಿ ಕಂಡೆ, ದಶವದನ ಸಾಧನೆಯಿಂದ ಕಂಡೆ ಪುಂಡರೀಕಾಂಬಕನ, ದುರ್ದಂಡ ವಿಕ್ರಮನ, ಅಜಾಂಡ ಮೂರ್ತಿಯನ್ನು ಕಂಡೆ. ಕಪಿಗಳೂ ಇಲ್ಲ, ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ, ಕಾಣುತ್ತಿರುವುದು ಸಮಗ್ರವಾದ ವೈಕುಂಠ ಸ್ವರ್ಗಲೋಕ. ಇವನ ಶರೀರದಲ್ಲಿ, ಕಾಲಿನಲ್ಲಿ, ಎದೆಯಲ್ಲಿ, ಭುಜಗಳಲ್ಲಿ, ಶಿರಸ್ಥಾನದಲ್ಲಿ ಅಷ್ಟವಸಗಳು, ದ್ವಾದಶ ಆದಿತ್ಯರು, ಸಪ್ತರ್ಷಿಗಳು, ಕ್ಷಣ ಕ್ಷಣಕ್ಕೆ ವಿಸ್ಫುಲಿಂಗಗಳ ಹಾಗೆ ಬ್ರಹ್ಮಾಂಡಗಳು ಹೊರಗೆ ಬಂದು ಒಳಗೆ ಹೋಗ್ತವೆ. ಅದರ ಮಧ್ಯದಲ್ಲಿ ಆ ಬ್ರಹ್ಮಾಂಡದ ಯಾವುದೋ ತುದಿಯಲ್ಲಿರುವ ಒಂದು ಸಣ್ಣ ಅಣುವಾಗಿರುವ ರಾವಣ ಹೊರಗಿದ್ದು ಆತ್ಮಪ್ರತೆಯಿಂದ ನೋಡ್ತಾ ಇದ್ದಾನೆ ಅಂತಾದರೆ ಸಾಧನೆ ಸಫಲವಾಯಿತು. 3 ಮೂರ್ತಿಯ ರೂಪನನ್ನು ಕಂಡೆ, ಶಿವನನ್ನೂ ಕಂಡೆ, ಬ್ರಹ್ಮನನ್ನೂ ಕಂಡೆ, ನಾರಾಯಣನನ್ನೂ ಕಂಡೆ. ಅಲ್ಲ, ಈ 3ನ್ನು ದಾಟಿದ. ತದ್ವಿಷ್ಟೋ ಪರಮಂ ಪದಂ ಸದಾ ಪುಷ್ಯಂತಿ ಸೂರಯ, ಆ ಬ್ರಹ್ಮವನ್ನು ಕಂಡೆ. ಈ ಅನುಭವವನ್ನು ಹೋಗಗೊಡಬಾರದು. ಇದನ್ನಿಟ್ಟುಕೊಂಡು ಅನುಸಂಧಾನ ಮಾಡ್ತಾ ಮೌನವಾಗಿ ಅನುಭವಿಸ್ತೇನೆ. ನಾರಾಯಣ ನಾರಾಯಣ. ರಾವಣ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗ್ತದೆಯೋ, ಯಾವುದನ್ನು ಪಡೆದರೆ ಎಲ್ಲವನ್ನೂ ಪಡೆದಂತಾಗ್ತದೆಯೋ, ಅದನ್ನು ತಿಳಿದು ಅದನ್ನು ನೀನು ಪಡೆದೆ ಅಂತಾದರೆ ಈ ವ್ಯಾವಹಾರಿಕ ಸಂಘರ್ಷ ಯಾಕೆ? ಶರಣು ಬಾ, ಸೀತೆಯನ್ನು ಬಿಟ್ಟುಕೊಡು. ಧಾರಿಣಿಯು ದಳಗಾದಡೆಯೋ, ಧರಣಿ ದಳಗಾದಡೆಯು, ನಾ ಶರಣು ಬರುವವನಲ್ಲ, ನಾ ಶರಣು ಬರುವವನಲ್ಲ, ಮಿಕ್ಕಿದ ಸಿರಿಯು ತನಗಿನ್ನುಂಟು ಕೇಳಿನ್ನಯ ನಿಂದನೆಯೋ. ಇದೆಂತದಿದು? ಇವನ ಮಾವ ಜನಕ ಮಹಾರಾಜನ ಹೇಳಿದ್ದಲ್ವ, ಅದು ನಿಜವೋ ಇದು ನಿಜವೋ? ಸ್ವಪ್ನದಲ್ಲಿ ಕಂಡದ್ದು ನಿಜವೋ, ಜಗತ್ತಿನಲ್ಲಿ ಕಂಡದ್ದು ನಿಜವೋ? ಜಗತ್ತಿನಲ್ಲಿ ಕಂಡದ್ದು ನಿಜವಾದರೆ ಅದು ಒಂದು ಸ್ವಪ್ನವಾಗಿರಲಾರದೆ. ಇದು ಯಾರು ಮಾತಾಡೋದು? ಇದು ದಶರಥನ ಮಗ. ಶರಣಾಗು, ಸೀತೆಯನ್ನು ಒಪ್ಪಿಸು, ನಾನು ಕಂಡದ್ದು ನಾರಾಯಣನನ್ನು, ಈಗ ಮಾತಾಡೋದು ರಾಮ, ಇದೀಗ ಯಾವುದು ಸತ್ಯ? ಇದು ಶ, ನಾನೇ ಭ್ರಮೆಗೆ ಒಳಗಾದನೋ ಹೇಗೆ? ಇವ ರಾಮ, ಇವ ಸೀತೆಯ ಗಂಡ, ಎಲ ರಾಮಚಂದ್ರ. ಧರಣಿ ತಲೆ ಕೆಡಗಾದರೆಯು, ಪೃಥ್ವಿ ಅಪ್ತೇಜ ವಾಯುರಾಕಾಶ ಪಂಚಭೂತಗಳೇ ತಮ್ಮ ಸ್ವಭಾವವನ್ನು ಬಿಡಲಿ, ಸಪ್ತಸಾಗರಗಳು ಮೇಲೆ ಬರೆದು ಹೋಗಲಿ, ಅಗ್ನಿ ಔಷ್ಠ್ಯವನ್ನು ಬಿಡಲಿ, ಜಲ ಶೀತತ್ವವನ್ನು ಬಿಡಲಿ, ರಾವಣ ಶರಣು ಬರುವವನಲ್ಲ. ಹೋರಾಟ ಮಾಡಿಯೇನು, ನಾ ಮಡಿದೇನು ಮಣಿಯಲಿಕ್ಕಿಲ್ಲ, ಸೀತೆಯನ್ನು ಒಪ್ಪಿಸೋ ಮಾತಿಲ್ಲ, ಹೋರಾಟ ಉಂಟು. ಮಾತ್ರ ಪ್ರಭು ದರ್ಶನವನ್ನು ಪಡೆದ, ಆದರೆ ದರ್ಶನದಂತೆ ಇವ ನಡೆಯಲಾರ ಅಂತಾಯ್ತು. ಏನಪ್ಪ ಮಾಡೋದೀಗ? ನನ್ನನ್ನು ಕೇಳುವುದಕ್ಕಿಂತಲೂ
ನೀ ಪರೋಕ್ಷದಿಂದ ಆ ಕಡೆ ಇರುವ ವಿಭೀಷಣನಲ್ಲೋ ಕೇಳೋದು ಅಲ್ಲ. ಅವ ನಿರ್ಣಯ ಮಾಡಿದ್ದಾನೆ, ಓಹೋ ಇವ ಅಣ್ಣ ಎಂಬ ಸಂಬಂಧವನ್ನೇ ಬಿಟ್ಟು ಬಂದಿದ್ದೇನೆ, ಶಿಕ್ಷೆ ಆಗಬೇಕು ಅಂತ ಆಡ್ತಾನೆ, ಕೊಲ್ಲಬಹುದಲ್ಲ. ಮಾತಲ್ಲಿ ಹಾ, ಕ್ಷತ್ರಿಯರ ಬದುಕಿನಲ್ಲಿ ಶಿಕ್ಷೆ ಕೊಡುವುದು ಅಪರೂಪ ಏನಲ್ಲ. ಆದರೆ ಶಿಕ್ಷೆ ಎಂಬುದು ಕೊನೆಯಲ್ಲಿ ಮಾತ್ರ. ಅಪರಾಧ ಮಾಡಿದವನು ತನ್ನ ಅಪರಾಧವನ್ನು ಒಪ್ಪಿಕೊಂಡು ಕ್ಷಮಾಯಾಚನೆ ಮಾಡಿದರೆ ಅವನನ್ನು ಬಿಟ್ಟು ಬಿಡ್ಬಹುದು. ಹೌದು. ಅಥವಾ ಅವನಿಗೆ ಹತ್ತಿರವಾದವರು ಇಮ ಬದುಕಲಿ ಅಂತ ಕೇಳಿದರೆ ಕೊಡಬೇಕಾದ ಮರಣ ದಂಡವನ್ನಾದರೂ ಬಿಡಬಹುದು. ಯಾಕೆಂದರೆ ದೇವರೇ ಆಗಲಿ ರಾಜನೇ ಆಗಲಿ ಎಲ್ಲರನ್ನು ಬದುಕಿಸುವುದಕ್ಕೆ ಅವ ರಾಜಾತು. ದೈವೀ ಶಕ್ತಿಯನ್ನು ಪಡೆದದ್ದು ಬದುಕಿಸುವುದಕ್ಕೆ. ಬದುಕಿನ ಪ್ರೀತಿ ಉಳಿದೇ ಇದ್ದರೆ ಅದು ಶಾಸ್ತ್ರ ಶಾಸ್ತ್ರ ಅಲ್ಲ, ದೇವರು ದೇವರಲ್ಲ, ರಾಜ ರಾಜ ಅಲ್ಲ. ಬದುಕಿನ ಪ್ರೀತಿಯ ಆಧಾರದ ಮೇಲೆ ನಾನು ಕೇಳೋದು. ಇಲ್ಲಿರುವಂತಹ ಈ ರಾಕ್ಷಸ ಮತ್ತು ವಾನರ ಸಮುದಾಯದಲ್ಲಿ ಯಾರಾದರೂ ಒಬ್ಬರು ರಾವಣ ಬದುಕಲಿ ಅಂತ ಹೇಳಿದರೆ ಬಿಟ್ಟು ಬಿಡ್ತೇನೆ ನಾನು. ಯಾರೂ ಹೇಳೋದಿಲ್ಲ. ಇಲ್ಲ ಹಾಗಿದ್ರೆ ವಿಭೀಷಣನ ಅಭಿಪ್ರಾಯವೇ ಸರಿ. ಅದಕ್ಕಾಗಿ ಇದೋ ಈ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದೇನೆ. ಸಾಲದು ಸಾಲದು ಸಾಲದು. ಎಲ್ಲಿಗೆ ಬಿಡ್ತಾ ಇದ್ದಿ ಪ್ರಭು? ನೀನು ಹೊರಟದ್ದು ಹೃದಯ ಸಂಸ್ಕಾರಕ್ಕೆ. ಹಾಗಾದ್ರೆ ಪರಿವರ್ತನೆ ಬರಬೇಕಾದದ್ದು ಎಲ್ಲಿ? ಹೃದಯದಲ್ಲಿ ತಾನೆ. ಇವನ ಹೃದಯದಲ್ಲಿ ಪರಿವರ್ತನೆಯ ಸ್ವಭಾವವೇ ಇಲ್ವಲ್ಲ. ಹಾಗಾದ್ರೆ ಶಿಕ್ಷೆ ಆಗಬೇಕಾದ್ದು ಅಲ್ಲಿಗೆ ಅಲ್ವೋ? ಮೇಲಾಗಿ ಒಂದು ಹಿನ್ನೆಲೆ ಉಂಟು, ನಾವದನ್ನೆಲ್ಲ ಗ್ರಹಿಸಿದವರು. ನಿನಗೆ ನೆನಪಿಗಾಗಿ ನಾ ಹೇಳೋದು, ಇವನಿಗೊಂದು ಶಾಪ ಉಂಟು. ಮರಣ ಬರುವುದಾದ್ರೂ ಇಂಥಲ್ಲಿಂದಲೇ ಬರಬೇಕು. ರಾಕ್ಷಸ ಹೃದಯಕ್ಕೆ ಮರಣ. ಪ್ರಭು, ನಂದಿಕೇಶ್ವರನನ್ನು ಜಂಬೂ ಫಲವನ್ನು ಬಿಸುಟು ಅಣಕಿಸಿದ್ರ ಫಲವಾಗಿ ಕಪಿಮುಖದವರಿಂದ ಸೋಲಾಗಲಿ, ಹೃದಯದಿಂದಲೇ ಮರಣವಾಗಲಿ ಅಂತ ಅವನ ಶಾಪ. ಅದನ್ನೊಂದು ನಾವು ಗೌರವಿಸಬೇಡುವ ಸ್ವಾಮಿ. ಮಾತಲ್ಲಿ ಹೌದು, ರಾಕ್ಷಸ ಹೃದಯದ ಮರಣ. ಆದರೆ ಜೀವಕ್ಕೆ ಜಯ, ದೇವರಿಗೂ ಜಯ. ಅಂದರೆ ಈ ಪ್ರಸಂಗದ ಸೂತ್ರ ಇದು ಅಂತ ಆದರೆ ಅದಕ್ಕನುಗುಣವಾಗಿ ಅವನ ಹೃದಯ ಸ್ಥಳಕ್ಕೆ ಪ್ರಯಾಣ ದೇವರನ್ನು ಇಟ್ಟಿದ್ದೇವೆ. ಜಯ 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 ತನು ಬಿಡುತ್ತ ರಾವಣ ತರಗರಿಸಿ ಮೂರನೆಯ ಜನ್ಮಕ್ಕೆ ತೆರಳಲಿತ್ತಲು ಸುರರು ಪೂ ಮಳೆಗರೆದರು ಆ ಕ್ಷಣಕ್ಕೆ.